ಆಮೇಲೆ ಇವತ್ತು ನಿಮಗೆ ಡೇಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಯಾರೋ ಇವತ್ತು ನಾಳೆ ಯಾರೋ ಬಂದ್ಬಿಟ್ಟು ನಂಗೆ ಆ ಡೇಟ್ ಬೇಕು ಅಂದರೆ ನಾನು ಶೂಟಿಂಗಿಗೆ ನಾವಾಕ್ಬಿಟ್ಟು ಆಕೆ ಅದನ್ನು ಶೂಟಿಂಗ್ ಹೊಡಕ್ತಾರೆ ಈ ಥರ ಎಲ್ಲ ಮಾಡೋರು ಬಾ ರಾಜ್ ಸಿಂಗ್ ಬಾಬು ಹೇಳಿದ್ರು ಚೇಂಜ್ ಮಾಡ್ಬಿಡು ಅಂತದ್ದು ಬಾಬಿ ಬಾಬಿ ಅಂತಾನೇ ಚೇಂಜ್ ಮಾಡ್ಬಿಡು ಬಾಬಿ ಅಂದರು ಈ ಬೇಡ ರೀ ಅವ್ರು ಮಾಡಿದ್ದಾರೆ ಪಾರ್ಟ್ ಅಂತ ಏ ರೀಶೂಟ್ ಮಾಡೋಣ ಕಿತ್ತಾಕ್ಬಿಟ್ರಣ್ಣ ಅದನ್ನು ರೀಶೂಟ್ ಮಾಡೋಣ ಅಂದ್ಬಿಟ್ರು ಸರಿ ಅವರ ಪ್ರೊಡ್ಯೂಸರ್ಗಳೇ ಬೇಡ ಅಂದಮೇಲೆ ನಾ ಇನ್ನೇನು ಮಾಡೋದು ಸರಿ ಬೇಡ ಅಂದ್ಬಿಟ್ಟು ಬೇರೆ ಆರ್ಟಿಸ್ಟ್ ಯಾರು ಬೇಕು ಅಂತ ಕೇಳಿದ್ರು ಸರಿ ಒಂದು ಕೆಲಸ ಮಾಡಿ ಬೇಡ ಬೇಡ ಮೈಸೂರು ರಾಜಾನಂದನ್ನು ಕರೆಸಿ ನನಗೆ ಅಂತ ಪುನಃ ಇಮಿಡಿಯೇಟ್ ರಾಜಾನಂದ್ ಕರೆಸಿದ್ರು ರಾಜಾನಂದ ಪಾರ್ಟ್ ಮಾಡಿದ್ರು ಫಸ್ಟ್ ಕ್ಲಾಸಾಗಿ ಪಾರ್ಟ್ ಮಾಡಿದ್ರು ಅವ್ರಗಳೆಲ್ಲ ಏನದು ಏನು ಡ್ಯಾರೆಕ್ಟ್ ಹೇಳ್ತಾರೋ ಅದು ಮಾಡ್ಬಿಡ್ತಾರೆ ಅವೆಲ್ಲ ಮಾತಾಡೋಗಿಲ್ಲ ಪಾಪ ಅವರೆಲ್ಲ ಪಾಪ ಬಡತನದ ಬೇಗಲ್ಲಿ ಬೆಂದಿರೋ ಅವರೆಲ್ಲ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೇದಾಗಲಿ ಇದಕ್ಕೆ ನಾವು ಮೆಚ್ಚಬೇಕಾದ ಏನು ಅಂತ ಹೇಳಿದ್ರೆ ಆ ಅವಕಾಶ ಮಾಡಿಕೊಟ್ರಲ್ಲ ಲಕ್ಷ್ಮಿಯವ್ರನ್ನ ನಾನು ಇವತ್ತಿನ ದಿವಸ ನೆನೆಸ್ಕೋಬೇಕು ಎಂಥ ಒಳ್ಳೆ ಪಿಚ್ಚರು ಲಕ್ಷ್ಮಿ ಅಂಬರೀಷ್ ರಾಜೇಂದ್ರ ಸಿಂಗ್ ಬಾಬು ಆಮೇಲೆ ಲಕ್ಷ್ಮಿ ಗಂಡ ಮೋಹನ್ ನಾಲ್ಕು ಜನ ಪ ಅದಕ್ಕೇ ಅದ್ರ ಹೆಸರು ಚತುರ್ಭುಜ ಅಂತ ಇಟ್ರು ಚತುರ್ಭುಜ ಅಂದರೆ ನಾಲ್ಕು ಭುಜಗಳು ಅಂತ ಅದನ್ನು ಅಪಾಸ್ಯ ಮಾಡಿದ್ರು ಜನಗಳು ಚತುರ್ಭುಜ ಅಂದರೆ ಇನ್ನೇನು ಹೆಣ ಎತ್ಕೊಂಡು ಹೋಗೋದು ಅಂತ ಬ್ಯಾನರ್ಸು ಚತುರ್ಭುಜ ಅಪಾಸ್ಯ ಮಾಡಿದ್ದು ಹೆಣ ಎತ್ಕೊಂಡು ಹೋಗೋದು ಅಂತ ಏನು ಹೇಳಿದ್ದೇನೋ ಅದನ್ನು ನೋಡೋರು ಹೆಂಗೆ ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಇದು ನಾನು ಹೇಳಿದ ಮೇಲೆ ಸಿನಿಮಾ ದೃಶ್ಯಗಳು ನೋಡಿದ್ರೆ ನಿಮಗೆ ಅನಿಸುತ್ತೆ ಹಾಂ ಗ್ರೇಟ್ ಅಂತ ಅನಿಸುತ್ತೆ ಸಿನಿಮಾ ಗ್ರೇಟ್ ನಾನಲ್ಲ ಸಿನಿಮಾ ಗ್ರೇಟ್ ಅಷ್ಟೇ ಯಾಕಂದರೆ ಅದೆಲ್ಲ ಇಷ್ಟೊಂದು ಇಷ್ಟೊಂದು ಅವಕಾಶಗಳು ಕಲ್ಪಿಸ್ಕೊಟ್ರಲ್ಲ ಲಕ್ಷ್ಮೀ ಅಂಬರೀಷು ನಾನು ಹೇಳಿದ್ದು ಮಾಡೋರಲ್ಲ ಅಂಬರೀಷು ಅದು ಇದರಲ್ಲಿ ಇನ್ನೊಂದು ಏನಂದರೆ ನನಗೊಂದು ಆಸೆ ಇತ್ತು ಅಲ್ಲೊಂದು ಫಾದರ್ ರೋಲ್ ಬರುತ್ತೆ ಫಾದರ್ ರೋಲ್ನ ಉದಯ್ ಕುಮಾರ್ಗೆ ಹಾಕೋಣ ಅಂತ ಸರಿ ಉದಯ್ ಕುಮಾರ್ನ ಹಾಕ್ಬಿಟ್ಟು ಮೊದಲು ಫಸ್ಟು ಶೆಡ್ಯೂಲಲ್ಲಿ ಎರಡು ದಿವಸ ಮಾಡಿದ್ರು ಎರಡು ದಿವಸ ಮಾಡಿದ್ರು ಆಮೇಲೆ ಆಯಿತು ಶೆಡ್ಯೂಲ್ ಆಯಿತು ಏನು ಅಂದರೆ ಉದಯ್ ಕುಮಾರ್ ಎಂಥ ಒಳ್ಳೆ ಆರ್ಟಿಸ್ಟು ಆ ಒಳ್ಳೆ ಆರ್ಟಿಸ್ಟು ಟೈಮಿಂಗೇ ಮೈಂಟೇನ್ ಮಾಡಲ್ಲ ಆಮೇಲೆ ಇನ್ನೊಂದು ಏನು ಹೇಳಿದ್ರೆ ಉದಯ್ ಕುಮಾರ್ ಸುಳ್ಳಿನ ಸರಮಾಲೆ ಸುಳ್ಳು ಅಂದರೆ ಸುಳ್ಳು ಹೇಳೋರು ಇದಕ್ಕೆ ಇನ್ನೊಂದು ನಿದರ್ಶನ ಹೇಳ್ತೀನಿ ರತ್ನಮಂಜರಿ ಅನ್ನೋ ಚಿತ್ರದಲ್ಲಿ ಅವರ ಹೀರೋ ಉದಯ್ ಕುಮಾರ್ ಹೀರೋ ನಿಜವಾಗಲೂ ಉದಯ್ ಕುಮಾರು ವೆರಿ ಟ್ಯಾಲೆಂಟೆಡ್ ಪರ್ಸನ್ ಸುಮ್ಮನೆ ಕಾಂಜಿ ಪಿಂಜಿ ಆರ್ಟಿಸ್ಟ್ ಅಲ್ಲ ಅವರು ಎಲ್ಲನೂ ಅಷ್ಟೇ ಶಾಸ್ತ್ರ ಗೀಸ್ತ್ರ ಮಂತ್ರ ಗೀಂತ್ರ ಎಲ್ಲ ಗೊತ್ತು ಆಮೇಲೆ ನಟನೆ ಚೆನ್ನಾಗಿ ಗೊತ್ತು ಒಂದೊಂದು ಸತಿ ನೋಡ್ತಿದ್ರೆ ಶಿವಾಜಿ ಗಣೇಶನ್ ಥರ ಇರೋರು ಅವರು ಒಂದು ಪಿಕ್ಚರ್ಲಿ ಶಿವಾಜಿ ಗಣೇಶನ್ ಮಾಡಿದ್ರು ಅದರ ಕನ್ನಡ ಪಿಕ್ಚರಲ್ಲಿ ಇವರು ಮಾಡಿದ್ರು ಯಾವುದಕ್ಕೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡ್ತಾಯಿದ್ರು ಅವರು ಒಳ್ಳೆಯ ಫಿಸಿಕ್ಕು ಅಲ್ಲಿ ಬರೋರು ಒಂದು ಸತಿ ಬಂದರು ಇದು ನಮ್ಮ ಅಜ್ಜಿಗೆ ಕಣ್ಣಿಗೆ ಆಪ್ರೇಷನ್ನು ಅಂದರು ಸುಮ್ಮನೆ ಇಡ್ಬೇಡವ ನಾನು ಯಾವ ಕಣ್ಣು ಒಂದೆ ಎರಡು ಕಣ್ಣು ಅಂದರು ಸರಿ ಅಂದ್ಬಿಟ್ಟು ಅವತ್ತಿನ ದಿವ್ಸಕ್ಕೆ ಏನು ಗೊತ್ತಾ ಅವ್ರು ರೆಮಂಡೇಶನು ಐ ತಿಂಕ್ ಎರಡು ಸಾವಿರನ ಎರಡು ಸಾವಿರನೋ ಫುಲ್ ಪಿಚರ್ ಫುಲ್ ಪಿಚರ್ಗೆ ಎರಡು ಸಾವಿರನ ಇನ್ಸ್ಟಾಲ್ಮೆಂಟು ಬಂದ್ರೆ ಒಂದು ಸತಿ ಬಂದರೆ ಇನ್ನೂರು ಇನ್ನೂರು ಸತಿ ಬಂದರೆ ಇನ್ನೂರು ಇನ್ನೂ ಸತಿ ಬಂದರೆ ಹಾಗೆ ಕೇಳೋರು ಹಾಗೆ ಕೊಡ್ತಾ ಇದ್ವು ನಾವು ಒಂದು ಸತಿ ಬಂದರು ನಮ್ಮ ಅಜ್ಜಿಗೆ ಕಣ್ಣು ಆಪ್ರೇಷನ್ ಅಂತ ಯಾವುದು ಎಡಗಣ್ಣು ಅಂತ ಇನ್ನೂರು ರೂಪಾಯಿ ಕೊಟ್ಟಿದ್ದಾಯಿತು ಆಮೇಲೆ ಸ್ವಲ್ಪ ಇನ್ನೊಂದು ನಮ್ಮ ಮೂರು ನಾಲ್ಕು ತಿಂಗಳು ಏನೋ ಆಯಿತು ಪುನಃ ಬಂದರು ಪುನಃ ಏನು ಅಂತಾರೆ ಏ ತುಂಬ ಖರ್ಚಿದೆ ನನಗೆ ಅಂದರು ಏನು ಅಂದರೆ ನಮ್ಮ ಅಜ್ಜಿಗೆ ಆಪ್ರೇಷನ್ ಅಂದ್ರೆ ನಿಮ್ಮ ಅಜ್ಜಿಗೆ ಆಪ್ರೇಷನ್ ಆವಾಗಲೇ ಆಯ್ತಲ್ಲ ಅಂದೆ ನಾನು ನಾನೇ ಅವೆಲ್ಲ ಕಾಸು ವಿಷಯ ಎಲ್ಲ ಇದ್ದು ಆಯ್ತಲ್ಲ ಏ ಅವಾಗ ಎಡ್ಗಣ್ಣು ಎಡ್ಗಣ್ಣು ಆಗಿದೆ ಅಂದ್ರಿ ಈಗ ಕಣೋ ಅಂದರು ಸರಿ ಆ ಥರ ಅವಕಾಶ ಏನು ಬೇಕು ಅಂದರೆ ಸುಳ್ಳು ಹೇಳೋರು ಅವರು ಆಮೇಲೆ ಇವತ್ತು ನಿಮಗೆ ಡೇಟ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಯಾರೋ ಇವತ್ತಿನ ನಾಳೆ ಯಾರೋ ಬಂದ್ಬಿಟ್ಟು ನಂಗೆ ಆ ಡೇಟ್ ಬೇಕು ಅಂದರೆ ನನ್ನ ಶೂಟಿಂಗಿಗೆ ನಾಮ ಹಾಕ್ಬಿಟ್ಟು ಆ ಕಡೆ ಶೂಟಿಂಗ್ ಹೋಗ್ತಾರೆ ಈ ಥರ ಎಲ್ಲ ಮಾಡೋರು ಸಿ ಇಲ್ಲ ಅದೊಂದು ಕೆಸ್ರ ಅವ್ರಿಗೆ ಸೊ ಬಟ್ ಬಂದರೆ ಚೆನ್ನಾಗಿ ಮಾಡೋರು ಅದು ಬದ್ರ ಪ್ರಶ್ನೆ ಮಾತೇ ಇಲ್ಲ ಅಲ್ಲಿ ಬಂತು ಅಂದರೆ ಅದು ಪರಕಾಯಿ ಪ್ರವೇಶವೇ ಅವ್ರದ್ದು ಸೊ ಎರಡು ದಿವಸ ಮಾಡಿದ್ರು ನೆಕ್ಸ್ಟ್ ಶೆಡ್ಯೂಲಲ್ಲಿ ಬರಬೇಕು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಬರಲೇ ಇಲ್ಲ ಡೇಟ್ ಕೊಟ್ಟಿದ್ದಾರೆ ಬರಲೇ ಇಲ್ಲ ಪ್ರೊಡ್ಯೂಸರ್ ಹೇಳಿದ್ರು ಅದೆಲ್ಲ ರಾಜೇಂದ್ರ ಸಿಂಗ್ ಬಾಬು ಹೇಳಿದ್ರು ನನಗೆ ಅವರೂನು ಪಾರ್ಟರು ಆ ಪಿಚ್ಚರ್ಗೆ ಬಾ ರಾಜ ಸಿಂಗ್ ಬಾಬು ಹೇಳಿದ್ರು ಏ ಚೇಂಜ್ ಮಾಡ್ಬಿಡು ಅಂತದ್ದು ಬಾಬಿ ಬಾಬಿ ಅಂತಾನೇ ಹೇಳಿದ್ರು ಚೇಂಜ್ ಮಾಡ್ಬಿಡು ಬಾಬಿ ಅಂದರು ಈಗ ಬೇಡ ರೀ ಅವ್ರು ಮಾಡಿದ್ದಾರೆ ಪಾರ್ಟ್ ಅಂತ ಏ ರೀಶೂಟ್ ಮಾಡೋಣ ಕಿತ್ತಾಕ್ಬಿಟ್ರಣ ಅದನ್ನು ರೀಶೂಟ್ ಮಾಡೋಣ ಅಂದ್ಬಿಟ್ರು ಸರಿ ಪ್ರೊಡ್ಯೂಸರ್ಗಳೇ ಬೇಡ ಅಂದಮೇಲೆ ನಾ ಇನ್ನೇನು ಮಾಡೋದು ಸರಿ ಬೇಡ ಅಂದ್ಬಿಟ್ಟು ಬೇರೆ ಆರ್ಟಿಸ್ಟ್ ಯಾರು ಬೇಕು ಅಂತ ಕೇಳಿದ್ರು ಸರಿ ಒಂದು ಕೆಲಸ ಮಾಡಿ ಬೇಡ ಬೇಡ ಮೈಸೂರಲ್ಲಿ ರಾಜಾನಂದ್ ಕರೆಸಿ ನನಗೆ ಅಂತ ಪುನಃ ಇಮಿಡಿಯೇಟ್ ರಾಜಾನಂದ್ ಕರೆಸಿದ್ರು ರಾಜನಂದ್ ಪಾಠ ಮಾಡಿದ್ರು ಫಸ್ಟ್ ಕ್ಲಾಸಲ್ಲಿ ಪಾರ್ಟ್ ಮಾಡಿದ್ರು ಅವ್ರೆಲ್ಲ ಏನದು ಏನು ಡೈರೆಕ್ಟ್ ಹೇಳ್ತಾರೋ ಅದು ಮಾಡ್ಬಿಡ್ತಾರೆ ಅವೆಲ್ಲ ಮಾತಾಡೋಗಿಲ್ಲ ಪಾಪ ಅವರೆಲ್ಲ ಪಾಪ ಪಡತನದ ಬೇಗಲಿ ಬೆಂದಿರೋರು ಅವರೆಲ್ಲ ಅಯ್ಯೋ 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 ಬರಲೇ ಇಲ್ಲ ಏನಾಯಿತು ಅಂತಲೂ ಕೇಳೋಕ್ಕೂ ಹೋಗಲಿಲ್ಲ ಅವರು ಆ ಥರ ಕಿತ್ತಾಕ್ಬಿಟ್ಟು ಬೇರೆ ಹಾಕ್ಕೊಂಡು ಪಾಠ ಮಾಡಿದ್ರು ಚೆನ್ನಾಗೂ ಬಂತು ಅವರಲ್ಲಿ ಪಾದ್ರಿ ಪಾಟ್ ಮಾಡಿದ್ರು ಸೊ ಟೋನಿಯಲ್ಲಿ ಇಷ್ಟೊಂದು ಕತೆ ಅರಿಗಿದೆ ಅನ್ನೋದಕ್ಕೋಸ್ಕರ ಹೇಳಿದೆ ಒಳ್ಳೆ ಹಾಡುಗಳು ಬಂತು ಎಲ್ಲನೂ ಪುನಃ ಈಗೇನ್ ಇದಕ್ಕೆ ರಾಜ ನಾಗೇಂದ್ರನೇ ಒಂದೇನಂತ ಕೇಳ್ತಾರೆ ಅಂದರೆ ಭಾರ್ಗವ ಅಂದರೆ ಅವ್ರು ಕೇಳೋಕೆ ಕೆಲವು ಕೇಳೋದಿಲ್ಲ ಪ್ರೊಡ್ಯೂಸರ್ ಅವ್ರಿಗೆ ರಾಜ ನಾಗೇಂದ್ರ ಬೇಕು ಅಂತ ಅವ್ರ ಜೊತೆ ಮಾತಾಡ್ಬಿಡ್ತಾರೆ ಸೊ ಆ ಥರ ಆಮೇಲೆ ಕ್ಯಾಮರಾಮನ್ನು ಇದಕ್ಕೆ ಚಿಟ್ಟಿಬಾಬು ಹಾಕಿದ್ದು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಏನು ಹೇಳಿದ್ರು ಮಾಡೋರು ಅವರು ಚಿಟ್ಟಿ ಬಾಬು ಸರ್ ನಾನು ಏನು ಹೇಳಿದ್ರು ನೀವು ಅವ್ರ ಬಗ್ಗೆ ಹೇಳಿ ಅವ್ರ ಬಗ್ಗೆ ಹೇಳಿ ಅಂತಿದ್ದರೆ ನನ್ನ ಪ್ರೋಗ್ರಾಮ್ ಯಾವಾಗ ಮುಗಿಸ್ತೀರ ನೀವು ಇದನ್ನು ಹಾಕಿ ಇದರಲ್ಲಿ ಜನಗೆ ನೋಡಲಿ ಸೊ ಈ ಥರ ಇದು ಬಂತು ಈ ಚಿತ್ರ ಚೆನ್ನಾಗಿ ಮೂಡಿ ಬಂತು ಆಮೇಲೆ ಚಿಟ್ಟಿ ಬಾಬು ಕೇಳಿದ್ರೆ ನೀವು ಚಿಟ್ಟಿ ಬಾಬು ಭಾಳ ತುಂಬ ಒಳ್ಳೆಯ ಕಲಾವಿದರು ಅವ್ರು ಏನು ಅಂತ ಹೇಳಿದ್ರೆ ಒಂದು ಸತಿ ಅವ್ರದ್ದು ಮೀಟ್ ಮಾಡಿ ಅವ್ರನ್ನ ಒಂದು ಸತಿ ಇಟ್ಕೊಂಡ್ಬಿಟ್ರೆ ಚಿಟ್ಟಿ ಬಾಬುನ ಆ ಪ್ರೊಡ್ಯೂಸರ್ ನೀವು ಎಷ್ಟೆಷ್ಟು ಪಿಕ್ಚರ್ ಮಾಡಿದ್ರು ಕೂಡ ಅವ್ರನ್ನೇ ಇಟ್ಕೊತಾರೆ ಹ್ಞೂ ಆ ಥರ ಒಂದು ರೀತಿ ನೀವು ಏನು ಕಾಕಾ ಹಿಡಿತಾರೆ ಅಂತಲೂ ಅನ್ಕೋಬೋದು ಅಥವಾ ಅವ್ರ ಕೆಲಸ ನೋಡಿ ಪ್ರೊಡ್ಯೂಸ್ ಕೊಡ್ತಾರೆ ಅಂತಲೂ ಅನ್ಕೋಬೋದು ಏನು ಬೇಕಾರೋ ನೀವು ಅಂದ್ಕೊಳ್ಳಿ ಒಂದು ಸತಿ ಅವ್ರನ್ನ ಹಾಕ್ಕೊಂಡವರು ನೆಕ್ಸ್ಟ್ ಚೇಂಜ್ ಮಾಡ್ತಾ ಇರಲಿಲ್ಲ ನಾ ಚೇಂಜ್ ಆಗೋದು ಕ್ಯಾಮ್ರಾಮನ್ ಮಾತ್ರ ಚಿಟ್ಟಿ ಚಿಟ್ಟಿನೇ ಇರೋರು ಚಿಟ್ಟಿ ಬಾಬು ಅಂತ ಕರಿತಾರೆ ನಾವು ಚಿಟ್ಟಿ ಚಿಟ್ಟಿಯಿಂದಲೇ ಕರೆಯೋರು ನನಗೆ ಚಿಟ್ಟಿ ಬಾಬು ಭಾಳ ಬೆಳಗ್ಗೆಯಲ್ಲಿ ಸಿಕ್ತವ್ರು ಚಿಟ್ಟಿ ಬಾಬು ಸೊ ತುಂಬ ಒಳ್ಳೆಯ ಕ್ಯಾಮ್ರಾಮನ್ಗಳು ಆಮೇಲೆ ಹೌದು ಇವರೆಲ್ಲ ಏನಂದರೆ ಆಗ ಒಂದು ಸ್ಟುಡಿಯೋ ಇತ್ತು ಮೆಜೆಸ್ಟಿಕ್ ಸ್ಟುಡಿಯೋ ಅಂತ ಮೆಜೆಸ್ಟ್ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗಳೆಲ್ಲ ಇವರೆಲ್ಲ ಇದ್ದವರು ಚಿಟ್ಟಿಯವರೆಲ್ಲ ಸೊ ಆ ಥರ ಬೆಳ್ಕೊಂಡು ಬಂದವರು ಆಮೇಲೆ ಯಾವಾಗ ದೊರೆ ಭಗವಾನ್ ಪಿಚ್ಚರ್ ಮಾಡಿದ್ರು ಕೂಡ ಮೊದಲು ಮೊದಲು ದೊರೆ ಕ್ಯಾಮ್ರಾಮನ್ ಮಾಡ್ತಾಯಿದ್ರು ಆಮೇಲೆ ಯಾವಾಗ ಡೈರೆಕ್ಟ್ರುಗಳು ಆದರೂ ಆವಾಗ ಆಗ ಕ್ಯಾಮ್ರಾ ಮ ಕೆಲಸ ಮಾಡ್ತಾ ಇರಲಿಲ್ಲ ಯಾವಾಗ ದೊರೆ ಗ ಆದರು ಡೈರೆಕ್ಟ್ರ್ ಕೈ ಹಾಕಕ್ಕೆ ಶುರು ಮಾಡಿದ್ರು ಅವರು ಭಗವನ್ ದೊರೆ ಅವರಿಬ್ಬರು ಗಂಟಸೆ ಗಳಸ್ಯ ಸೊ ಇವರಿಬ್ಬರು ಏನಂದರೆ ಭಗವಾನ್ಗೆ ಒಂಥರ ಇ ಪಿ ಆರ್ ಒ ಕೆಲಸ ಅದು ಇದು ಡೈಲಾಗ್ ಹೇಳೋದು ಅದೆಲ್ಲ ಚೆನ್ನಾಗಿ ಬರುತ್ತೆ ಈ ದೊರೆ ಎಲ್ಲ ಈ ಕತೆ ಹ್ಯಾಕೆ ತೆಗಿಬೇಕು ಏನು ಮಾಡೋದು ಅದು ಇಬ್ಬರಲ್ಲೂ ಅದೇ ಇರೋದು ವ್ಯತ್ಯಾಸ ಅಯ್ಯ ಹಿಂಗಿರಬೇಕು ಹಂಗಿರಬೇಕು ಈ ಥರ ಇರಬೇಕು ಕ್ಯಾಮ್ರಾ ಆ್ಯಂಗಲ್ ಇದು ಅದು ಇದು ಎಲ್ಲನೂ ಇವರು ಅವರು ಡೈಲಾಗ್ ನೋಡ್ಕೋ ಪ್ರೊಡಕ್ಷನ್ ನೋಡ್ಕೋ ಡೇಟ್ ಬಂತ ಇದು ಬಂತ ಅವರು ಇದರಿಂದಾನೆ ಕ್ಯಾಮ್ರಾಮನ್ ಕ್ಯಾಮ್ರಾ ಕೆಲಸ ನೋಡ್ಕೊ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಚಿಟ್ಟಿ ಬಾಬು ಕರೆಸೋರು ಸೊ ಒಂದು ಚಿಟ್ಟಿ ಬಾಬುನೂ ದೊರೆನೂ ಒಂದೇ ಜಾತಿ ಇರಬೇಕು ಅಂತ ಕಾಣಿಸುತ್ತೆ ಅಥವಾ ಪರಸ್ಪರ ಒಬ್ರಿಗೊಬ್ರಿಗೆ ಸೆಟ್ ಆಯಿತು ಅಂತ ಕಾಣಿಸುತ್ತೆ ಬಟ್ ಎಲ್ಲ ಪಿಕ್ಚರ್ಗಳೂ ನನ್ನ ಚಿಟ್ಟಿ ಹಣನೇ ಕೆಲಸ ಮಾಡ್ತಾಯಿತಿತ್ತು ಒಂದು ಸತಿ ಚಿಟ್ಟಿ ಅಂತ ಒಂದು ಸತಿ ಚಿಟ್ಟಿ ಹಣ ಅಂತೀನಿ ನಾನು ಆ ಥರ ಅಂತೈತೆ ಸೊ ಆ ಥರ ಚಿಟ್ಟಿ ಬಾಬುನೇ ಈ ಎಲ್ಲ ಚಿತ್ರಗಳಿಗೂ ಕೂಡ ಮಾಡಿರೋದು ಯಾ ದೊರೆ ಭಗವಾನ್ ಚಿತ್ರಗಳಿಗೆ ಆಲ್ಮೋಸ್ಟ್ ಚಿಟ್ಟಿ ಬಾಬುನೇ ಕ್ಯಾಮ್ರಾ ಒಂದು ಈ ಇದರಲ್ಲಿ ಎರಡು ಕನಸಲ್ಲಿ ಚಿಟ್ಟಿ ಬಾಬುನೇ ಕ್ಯಾಮ್ರಾ ಅವ್ರಿಗೆ ಅಲ್ಲರ ಅವರೊಂದು ಸ್ಕೂಟ್ರಲ್ಲಿ ಹಾಡು ಬರುತ್ತೆ ಆ ಸ್ಕೂಟ್ರಲ್ಲೇ ಹಾಡು ಬರುತ್ತೆ ಅಲ್ಲ ಸ್ಕೂಟ್ರಲ್ಲಿ ಹಾಡಿದೆ ಆ ಸ್ಕೂಟ್ರ್ ಹಾಡನ್ನು ತೆಗಿಬೇಕು ಅಂದರೆ ನಾ ಇವ್ರು ಹೇಳಿದ್ರು ಅಣ್ಣ 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 ಏನು ಸ್ಕೂ ಏನು ಸ್ಕೂಟ್ರಲ್ಲ ವಾಂಗಣೆ ಹಿಂಗೆ ಏನು ಸ್ಕೂಟ್ರಲ್ಲಿ ವಾಂಗಣೆ ವಾಂಗಣ ಅಂತ ಅಣ್ಣನ ಕಾಕ ಇಟ್ಬಿಟ್ರು ಚಿಟ್ಟಿ ಅಣ್ಣ ಸೋ ಚೆನ್ನೈಯಿಂದ ಈ ಸ್ಕೂಟ್ರನ್ನ ಯಾವ ಜಾಗಕ್ಕೋ ಅಲ್ಲೆಲ್ಲೋ ಇದಕ್ಕೆ ತುಂಬ ದೂರ ಅದು ಲಾರಿಲ್ಲಿ ತೊಗೊಂಡೋದ್ರು ಆ ಸ್ಕೂಟ್ರನ್ನ ಇವತ್ತು ರಾ ಅಣ್ಣ ಹಾಡ್ಕೊಂಡು ಬರ್ತಾರಲ್ಲ ಅದು ಚಿಟ್ಟಿ ಅಣ್ಣ ಸ್ಕೂಟ್ರು ಅವ್ರು ಹೇಳೋರು ಬಾಬಿ ಬಾಬಿ ನೋಡಿ ನೋಡಲ್ಲ ಅಂದರೆ ಅದೇ ಅದಾ ಎನ್ ಸ್ಕೂಟ್ರಿ ಎನ್ ಸ್ಕೂಟ್ರಿ ಪಾರಿ ಪ್ಯಾರು ಅನ್ನೋರು ಸರಿ ಇದೆಲ್ಲ ಒಂದು ಒಂದು ಖುಷಿ ಅದು ಬೇರೆ ಏನು ದುಡ್ಡು ಸಿಗುತ್ತೆ ಪ್ರಶ್ನೆ ಅಲ್ಲ ನಂದು ಅಂತ ಆ ಥರ ಅಯ್ಯ ತುಂಬ ಒಳ್ಳೆಯ ಕ್ಯಾಮ್ರಮನ್ನು ಒಂದೇ ಒಂದು ಇದು ಐ ತಿಂಕ್ ನಾನಿನ್ನ ಮರೆಯಲ್ಲಾರಲ್ಲೋ ಅವರೇ ಕ್ಯಾಮ್ರವನ್ನು ಒಂದೇನು ಅಂತ ಹೇಳಿದ್ರೆ ಒಂದು ದಿವಸ ಭಾಳ ಮಜಾ ಆಗಿದೆ ಚಿಟಿ ಅಂತ ಕೇಳಿದ್ರಲ್ಲ ಅಲ್ಲೂ ಅವ್ರು ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಲೈಟ್ ಆ್ಯಂಡ್ ಲೈಟ್ ಆ್ಯಂಡ್ ಡಾರ್ಕ್ ಇರಬಾರ್ದು ಡಾರ್ಕ್ ಶಾಡೋ ಗಿಡೋ ನೈಟ್ ಎಫೆಕ್ಟು ಅದಾಗ ಅದಾಗ ಅಷ್ಟು ಆಚ ಆಫ್ ಲೈಟ್ಗೆ ಇರೋ ಇಲ್ಲ ಚಿಟಿ ಹಣ ಹತ್ರ ಹೇಗೆ ಅಂತ ಹೇಳಿದ್ರೆ ಎಲ್ಲ ಜಗಜ್ಜ್ಯೋತಿ ಬಸವೇಶ್ವರ ಅವ್ರಿಗೆ ಎಲ್ಲ ಲೈಟ್ಗಳಿರಬೇಕು ಹಾಕ್ಬಿಡೋರು ಇಜುಂಬ್ರಸ್ಬಿಡೋರು ಈ ಥರ ಇಂಡೋರಲ್ಲೇನೋ ಪರವಾಗಿಲ್ಲ ಕೂಲಾಗಿರುತ್ತೆ ಔಟ್ಡೋರಲ್ಲಿ ಅವತ್ತೊಂದು ದಿವಸಕ್ಕೆ ಈ ಯಾರು ಲೈಟ್ ಗಿರ್ಕ್ ಲೈಟ್ ಅವೆಲ್ಲ ಇರಲಿಲ್ಲ ಎಲ್ಲ ಇದ್ದಿದ್ದೇನು ರಿಫ್ಲೆಕ್ಟ್ರ್ಗಳು ಒಂದು ಸಾಫ್ಟ್ ರಿಫ್ಲೆಕ್ಟ್ರು ಇಲ್ಲ ಸ್ಟ್ರಾಂಗ್ ರಿಫ್ಲೆಕ್ಟ್ರು ಉಲ್ಟಾ ಮಾಡಿದ್ರೆ ಸ್ಟ್ರಾಂಗು ಉಲ್ಟಾ ಮಾಡಿದ್ರೆ ಇದು ಕ್ಯಾಮ್ರಾಮನ್ಗೆ ಗೊತ್ತಾಗುತ್ತೆ ಈ ಥರ ಒಂದು ಶಾರ್ಟಲ್ಲಿ ಅವ್ರು ಅವ್ರ ಕ್ಲೋಸ್ ಶಾರ್ಟ ಏನೋ ಹನ್ನೆರಡು ರಿಫ್ಲೆಕ್ಟ್ ಇಟ್ಬಿಟ್ಟಿದ್ದಾರೆ ಈ ಕಡೆ ಆರು ಕ್ಯಾಮ್ರಾ ಆ ಕಡೆ ಆರು ಇವರು ಲಕ್ಷ್ಮಿ ಕಣ್ಬಿಡ್ತಾರೆ ಕಣ್ಬಿಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಕರೆದ್ರು ನನ್ನ ಬಾಬಿ ಅಂತ ಕರೆದ್ರು ಅಮ್ಮ ಅಂತ ಹೋದೆಣ ಏನ ಬಾಬಿ ಇವರು ಎಲ್ಲಿ ಎಲ್ಲಿ ಕ್ಯಾಮ್ರಾ ಹೆಂಗೆ ಇರ್ತದೆ ತೆರೀಲಿ ಏ ಬರೇ ಆಗಿ ತೆರೀದೆ ಕಣ್ಣೆಲ್ಲ ಕೂಸಿದು ಬಾಬಿ ಅದು ಕೊಂಚ ಇದಕ್ಕೆ ಕಮ್ಮಿ ಪಣ ಅಂದರು ಆ ಚಿಟಿಗೆ ಹಣ ಹೇಳಿದೆ ಚಿಟ್ಟಿ ಇದು ಸ್ವಲ್ಪ ಕಮ್ಮಿ ಮಾಡಿದು ಅವ್ರು ಕಣ್ಣು ಬಿಡೋಕೆ ಆಗ್ತಾ ಇಲ್ವ ಅಂತ ಇವು ಮೂಂಜಿ ತೆರೀವಣ್ಣಮ್ಮ ಬಾಬಿ ಅಂದರು ಆ ಮೂಂಜಿ ತೆರಿದ್ರು ಕಣ್ಣ ಬಿಡು ಮುಡಿ ಅದಿಲ್ಲ ಅಂತ ಹಂಗು ಹಿಂಗು ಮಾಡಿ ಒಂದೆರಡು ಮೂರು ರಿಫ್ಲೆಕ್ಟ್ ಕಟ್ ಮಾಡಿದ್ರು ಕೂಡ ಯಾವುದು ಇದಾಗಿತ್ತೋ ಸಾಫ್ಟಾಗಿತ್ತೋ ಅದನ್ನೆಲ್ಲ ಸ್ಟ್ರಾಂಗ್ ಮಾಡ್ಬಿಟ್ರು ಸೊ ಈ ಥರ ಫುಲ್ ಜಗಜ್ಜ್ಯೋತಿ ಬಸವೇಶ್ವರ ನೀವು ನಾನು ಅವತ್ತು ಹೇಳಿದ್ದೆ ಚಿಟ್ಟಿಹಣ್ಣ ಶೂಟಿಂಗ್ ಮಾಡಿರೋ ಪಿಕ್ಚರ್ಗಳು ಅದು ಪ್ರಿಂಟನ್ನ ನೀವು ಯಾವ ಥಿಯೇಟ್ರ್ಗಳರು ಹಾಕಿ ಯಾವ ಸಿಟಿಲಾರು ಹಾಕಿ ನಿಮಗೆ ಜಗ ಕ್ಲೀನಾಗಿ ಕಾಣಿಸುತ್ತೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಈ ಎಡ್ಜ್ಜು ಆ ಎಡ್ಜು ಏನು ಡಾರ್ಕ್ ಶ್ಯಾಡೋ ಪಾಡೋ ಏನೂ ಇರಲ್ಲ ಬೊಂಬೆ ತುಂಬ ಚೆನ್ನಾಗಿರುತ್ತೆ ಅಚ್ಕಟ್ಟಾಗಿರುತ್ತೆ ದಟ್ ಈಸ್ ಅದೇ ಚಿಟ್ಟಿ ಬಾಬು ಎಲ್ಲರೂ ಇಷ್ಟಪಡ್ತಿದ್ದುದು ಅದೇ ಎಲ್ಲ ಡಿಸ್ಟ್ರಿಬ್ಯೂಟರ್ ಆಗಲಿ ಎಲ್ಲರೂ ಇಷ್ಟಪಡೋರು ಕ್ಯಾಮ್ರಾಮನ್ ಬೇರೆ ಬೇರೆ ಕೇಳೋರು ಡೈ ಡೈರೆಕ್ಟ್ರುಗಳು ಅವಾಗ ಒಂದು ಸರ್ತಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅದೇ ನನ್ನ ಅಣ್ಣ ಈ ಟ್ರಿಕ್ ಫೋಟೋಗ್ರಫಿಗೆ ಇಟ್ರ ಫೋಟೋಗ್ರಫಿ ಅವೆಲ್ಲ ಬರೋಲ್ಲ ನನ್ನ ಚಿಟ್ಟಿ ಹಣ್ಣಿಗೆ ಅದಕ್ಕೆ ನಾವು ಒಂದು ಬಾಳು ಬೆಳಗಿತ್ತಲ್ಲಿ ಒಂದು ಮಾಡಿದ್ದು ಏನು ಅಂತ ಹೇಳಿದ್ರೆ ಎರಡು ರಾಜ್ಕುಮಾರ್ ಇರ್ತಾರೆ ಡೂ ಡಬಲ್ ಆ್ಯಕ್ಟಿಂಗ್ ಅದು ಅದರಲ್ಲಿ ಮಾಸ್ಕ್ ಮಾಡಿದ್ದೀವಿ ಆಮೇಲೆ ಮಾಸ್ಕಲ್ಲಿ ಟ್ರಾಲಿ ತೆಗ್ದಿದ್ದೀವಿ ಅದೆಲ್ಲ ಮಾಡಿದಾಗ ಅಷ್ಟು ಕ್ಯಾಲ್ಕುಲೇಷನ್ ಸರಿಯಾಗಿ ಬರಲಿಲ್ಲ ಲೈಟ್ ಎಫೆಕ್ಟೋ ನೈಟ್ ಎಫೆಕ್ಟೋ ಸರಿಯಾಗಿಲ್ಲ ಆಮೇಲೆ ಟ್ರಾಲಿ ತಳ್ಳುವಾಗ ಟ್ರಾಲಿ ಸ್ಪೀಡ್ಗಳೆಲ್ಲ ಮೇಂಟೈನ್ ಮಾಡಬೇಕು ಭಾಳ ಕಷ್ಟ ಇದರಲ್ಲಿ ಏನಾಗೋಯಿತು ಅಂದರೆ ನಾವೆಲ್ಲ ಮಾಡಿದ್ರು ಚೆನ್ನಾಗಿದೆ ಸರಿಯಾಗಿದೆ ಅಂತ ಅಂದ್ಬಿಟ್ರು ಆಮೇಲೆ ನೋಡ್ತೀವಿ ಇದು ಹಿಂಗೆ ಹೋಗ್ತಾ ಇರುತ್ತೆ ಇದು ಹಿಂಗೆ ಇರುತ್ತೆ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಕಾಣಿಸುತ್ತೆ ಟ್ರಾಲಿ ಸ್ಪೀಡಲ್ಲಿ ಚೆನ್ನಾಗಿ ಬರಲಿಲ್ಲ ಮಾಸ್ಕ್ ಹಂಗೆ ಕಾಣಿಸುತ್ತೆ ಒಂದು ಎರಡು ಮಾಸ್ಕ್ ಹಾಗೇ ಇದೆ ಈವನ್ ಇದನ್ನು ನೀವು ನಾಗರಹವಲು ಕೂಡ ನೋಡ್ಬೋದು ಸ್ಲೋ ಮೋಷನಲ್ಲಿ ಅದೆಲ್ಲ ಬರುವಾಗ ನಿಮಗೆ ಒಂದು ಮಾರ್ಜಿನ್ ಕಾಣಿಸುತ್ತೆ ಸೆಂಟ್ರಲ್ಲಿ ಅದು ಸರಿಯಾಗಿ ಬರಲಿಲ್ಲ ಇದನ್ನೆಲ್ಲ ತುಂಬ ಎಕ್ಸ್ಪರ್ಟಾಗಿ ಮಾಡ್ತಿದ್ದದ್ದು ಯಾರು ಅಂತ ಹೇಳಿದ್ರೆ ಮಧುಸೂದನ್ ಶ್ರೀಕಾಂತ್ ಆಮೇಲೆ ರವೀನಾಗ ಹೆಚ್ ಆಮೇಲೆ ಅವ್ರ ಮಕ್ಳುಗಳು ಮಕ್ಳುಗಳು ಇಬ್ಬರೂ ಇಬ್ಬರೂ ತುಂಬ ಚೆನ್ನಾಗಿ ಮಾಡೋರು ಅವ್ರ ಹೆಸರು ನಾ ಮಾಡ್ತೇವೆ ಆಮೇಲೆ ಹೇಳ್ತೀನಿ ಸೊ ಈ ಮಧು ಅಂತ ಅಂತ ಹೇಳಿದ್ನಲ್ಲ ಈ ಶಂಕರ್ ಗುರುಗಳಾಗಲಿ ಇದರಲ್ಲಾಗಲಿ ಮಾಸ್ಕ್ಗಳು ಇಸ್ಕ್ಗಳಲ್ಲಿ ಫಸ್ಟ್ ಕ್ಲಾಸ್ ಆಮೇಲೆ ನಮ್ಮದು ಇದೆಲ್ಲ ಬೊಬ್ಬರು ವಾಹನದಲ್ಲಿ ಕೂಡ ಶ್ರೀಕಾಂತ್ ಮಾಡಿರೋದು ಮಾಸ್ಕ್ಗಳು ಅದರಲ್ಲಿ ಎಕ್ಸ್ಟ್ರಾಂಡೇ ಅಂತ ಹೇಳಿದ್ರೆ ಶ್ರೀಕಾಂತ್ ಮಾಡಿರೋದು ಐದು ಮಾಸ್ಕು ಹಾಂ ಐದು ಅಣ್ಣ ಅವ್ರುಗಳು ತುಂಬ ಚೆನ್ನಾಗಿದೆ ಸೊ ಅದನ್ನು ಆಲ್ಮೋಸ್ಟ್ ನಾನು ಹಿಂದೆಲ್ಲ ಹಿಂದಿನ ಎಪಿಸೋಡಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಸೊ ಈ ಥರ ಇಲ್ಲಿ ನಮ್ಮ ಚಿಟಿ ಬಾಗಿ ಬರ್ತಾ ಫೋಟೋಗ್ರಫಿ ಡೈರೆಕ್ಟ್ ಫೋಟೋಗ್ರಫಿ ಸೂಪರ್ ಯಾವಾಗ ನೋಡಿ ಪಿಚ್ಚರ್ ಇರೋದು ಚಿಟ್ಟಿಗೆ ನಾವು ತುಂಬ ಬಿಸಿ ಅಯ್ಯೋ ಮಾಮೂಲಿಯಾಗಿ ಬಂದವನು ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಅಸ್ಟೆಂಟಾಗಿ ಬಂದವನು ಟಿ ನಗರಲ್ಲಿ ಮೂರು ಅಂತಸ್ತ ಮನೆ ನಾಲ್ಕು ಅಂತಸ್ತ ಮನೆ ಕಟ್ಬಿಟ್ರು ಕಟ್ಟಿ ಆಮೇಲೆ ಬಾಡಿಗೆ ಕೊಟ್ಟು ಎಷ್ಟೋ ಬಾಡಿಗೆ ಬರೋಂಗೆ ಮಾಡ್ತಾಯಿದ್ರು ಜೀವನಕ್ಕೇನೋ ತೊಂದರೆನೇ ಇರ್ತಿಲ್ಲ ನಮ್ಮ ಚಿಟ್ಟಿ ಹಣಗೆ ಆಮೇಲೆ ಭಾಳ ದಿವಸ ಮಾಡ್ತಾ ಇರಲಿಲ್ಲ ವಯಸ್ಸಾಗುತ್ತೆ ಏನೋ ಇದು ಅಂತ ಆಮೇಲೆ ಪುನಃ ಬಂದು ಮಾಡಿದ್ರು ಹ್ಞೂ ಮಾಡಿದ್ರು ಅವರು ಅವ್ರ ಮಗ ಅವ್ರ ಮಗ ಮಗೆ ಅಂದ್ರೆ ಮಾಡಬೇಕಾಗಿತ್ತು ಅವ್ರಿಗೇನೋ ಕ್ಲಾಶ್ ಇತ್ತು ಚಿಟ್ಟಿ ಹಣ ಬಂದ್ ಮಾಡಿದ್ರು ನನ್ನ ಪಿಚ್ಚರಿನೇ ನಂಗೆ ಸಂತೋಷ ಆಯಿತು ನನಗೆ ಯಾಕಂದರೆ ನಾನು ನನ್ನ ಕ್ಯಾಮ್ರಾವನ್ನು ವರ್ಕ್ ಮಾಡಿದ್ದಾರೆ ಅದೇ ಥರ ಈಗ ಮಗ ಬ ಮಗ ವರ್ಕ್ ಮಾಡ್ತಾ ಆ ಪಿಚ್ಚರ್ಗೆ ಅದೇನೋ ಕ್ಲಾಶ್ ಆಗೋಯ್ತು ಸೊ ಅಪ್ಪನ ಒಂದು ಮೂರು ದಿವಸ ಯಾ ಮಹೇಂದ್ರ ಚಿಟ್ಟಿ ಮಹೇಂದ್ರ ಚಿಟ್ಟಿ ಬಾಬು ವೈ ಎಸ್ ಸಿ ಮಹೇಂದ್ರ ಬೇರೆ ರಾಜಾರಾಮ್ ಹತ್ರ ಇರೋ ಮಂದ ಮಹೇಂದ್ರ ಬೇರೆ ಅವನು ರಾಜಾರಾಮ್ ಶಿಷ್ಯ ಟೆಕ್ನಿಕಲಿ ಭಾಳ ಭಾಳ ಬುದ್ಧಿವಂತ ಅವನು ನೀವು ಕ್ಯಾಮ್ರಾ ಬೇಕಾದ್ರೆ ಬಿಚ್ಚಿಟ್ಬಿಡ್ತಾನೆ ಪುನಃ ರಿಪೇರಿ ಮಾಡಿಬಿಡ್ತಾನೆ ಸೇರಿಸ್ಬಿಡ್ತಾನೆ ನೀವು ಏನು ಕೊಡಿ ಕ್ಯಾಮ್ರಾ ಯಾವುದೇ ಕೊಡಿ ಲೈಟ್ ಈಟ ಏನೇ ಕೊಡಿ ಎಲ್ಲ ಎಲ್ಲ ರಿಪೇರಿ ಮಾಡ್ತಾನೆ ಎಲ್ಲ ತಿಳ್ಕೊಂಡಿದ್ದಾನೆ ವೆರಿ ನಾಲೆಡ್ಜ್ಜಬಲ್ ಫೆಲೋ ಎ ಸಿ ಮಹೇಂದ್ರನಂತ ಅವನು ಕೂಡ ರಾಜಾರಾಮ್ ಹತ್ರ ಇಷ್ಟೆಂಡ್ ಅಸ್ಟೆಂಟು ಆಮೇಲೆ ಯೂನಿಟ್ ನೋಡ್ಕೋತಾನೆ ಆಮೇಲೆ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆದ ತುಂಬ ಬುದ್ಧಿವಂತನಾಗಿದ್ದಾನೆ ತುಂಬ ಬುದ್ಧಿವಂತ ಆ ಥರ ಅವನು ಎ ಸಿ ಮಹೇಂದ್ರನು ಇನ್ನೊಬ್ಬ ಮಹೇಂದ್ರ ಮಹೇಂದ್ರ ಚಿಟ್ಟಿಬಾಬು ಅಂತ ಇದ್ದಾನೆ ಅವನು ಕ್ಯಾಮ್ರಾಮನ್ನು ಚಿಟ್ಟಿಬಾಬ್ರ ಮಗ ಇಲ್ಲೇ ಇದ್ದಾನೆ ಬಸವೇಶ್ವರ ನಗರದಲ್ಲೇ ಇದ್ದಾನೆ ಸೊ ಅವನು ಅವನೇ ಇದ್ದಾನೆ ಸೊ ಚಿಟ್ಟಿಬಾಬು ಈ ಥರ ಹಲವಾರು ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾರೆ ಅದರಿಂದ ಅವರೂ ಒಂದು ಪ್ರತಿಷ್ಠಿತ ಛಾಯಾಗ್ರಾಹಕ ಅಂತಲೇ ಹೇಳ್ಬೋದು ಪುಟ್ಟಣ್ಣವ್ರು ಮನೆ ಮಾಡಿದರು ಎಡ್ವರ್ಡ್ ಟೀಲರ್ಸ್ ರೋಡಲ್ಲಿ ತುಂಬ ಒಳ್ಳೆಯ ಮನೆ ಮಾಡಿದರು ಸ್ವಂತ ಮನೆ ತುಂಬ ಅದ್ಧೂರಿಯಾದ ಮನೆ ದೊಡ್ಡ ಜಾಗ ಸೊ ಕಾರಣಾಂತರದಿಂದ ಅವರು ಅದನ್ನು ಕಳ್ಕೊಬೇಕಾಯ್ತು ಭಾಳ ಭಾಳ ಆಮೇಲೆ ಏನೋ ಐ ತಿಂಕ್ ಪಿಕ್ಚರ್ ಮಾಡೋ ಏನೋ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕ್ಕೊಂಬಟ್ರು ಪುಟ್ಟಣ್ಣ ಸಾರು ಒಂದು ಆಮೇಲೆ ಪುನಃ ಇಲ್ಲಿ ಬಂದು ಯಾವುದೋ ಹೋಟ್ಲಲ್ಲೋ ಎಲ್ಲೋ ಇರ್ತಿದ್ರು ಪಾಪ ಕಾರ್ ಇರ್ತಿರ್ಲಿಲ್ಲ ಪುಟ್ಟಣ್ಣವ್ರಿಗೆ ಆವಾಗ ರಾಮಕೃಷ್ಣ ಶ್ರೀನಾಥ್ ಎಲ್ಲನೂ ಕೂಡ ಅವ್ರಿಗೆ ಕಾರ್ ಕೊಡ್ತಾಯಿದ್ರು ಮೇಲಿಂದ ಮೇಲೆ ಆಮೇಲೂ ಕೂಡ ಪಿಚ್ಚರ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ರು ಧರಣಿ ಮಂಡಲ ಮಧ್ಯದೊಳಗೆ ಆಮೇಲೆ ಅದು ಆರ್ತಿ ಮಾಡಿದ್ದು ಇನ್ನೊಂದು ಮಾಡಿದ್ದು ಕೊನೆಗೆ ಒಂದು ಪಿಕ್ಚರ್ ಮಾಡಿದ್ರು ಪುಟ್ಟಣ್ಣವರು ಅದು ಮುಗಿಸೋಕ್ಕಾಗಲಿಲ್ಲ ಕೊನೆಗೆ ರವಿಯವರೇ ಡೈರೆಕ್ಟ್ ಮಾಡಿದ್ರು ಮಸಣದ ಹೂವು ಥರ ಇದು ಅಪ್ರಿಷಿಯೇಟ್ ಅಂದರೆ ಅಂಬರೀಷ್ನ ಅಂಬರೀಷು ನನ್ನನ್ನು ಪರಿಚಯ ಮಾಡಿದೆ ಈ ಪುಟ್ಟಣ್ಣವರು ಇವ್ರು ಏನು ಕೇಳಿದ್ರು ಪಾಟ್ ಮಾಡ್ತೀನಿ ಅಂತ ಎರಡು ಮೂರು ಪಿಚ್ಚರ್ಲಿ ಕೆಟ್ಟ ಪಾತ್ರಗಳೇ ಮಾಡಿದ್ರು ಗೊತ್ತವ್ರಿಗೆ ಇದು ಪಾತ್ರ ಚೆನ್ನಾಗಿಲ್ಲ ಅಂತ ಯಾಕೆ ಗುರುಗಳ ಕಾಣಿಕೆ ಅವ್ರು ಇವತ್ತು ತಿನ್ನಿಸೋ ಸರಿಯಾಗಿಲ್ಲ ಏನೋ ನಾನು ಪಾಟ್ ಮಾಡಿದ್ರೆ ಏನೋ ಇದ್ದಾರೆ ಅಂದ್ಬಿಟ್ಟು ಎರಡು ಮೂರು ಪಿಚ್ಚರ್ಲಿ ಪಾತ್ರ ಚೆನ್ನಾಗಿಲ್ಲದೇ ಇದ್ದರು ಪಾಟ್ ಮಾಡಿದ್ರು ಅದು ಅಂಬರೀಷ್ ಅದು ಗುರು ಕಾಣಿಕೆ ಅದನ್ನು ಬೇರೆಯವ್ರು ಯಾರು ತಿನ್ಸೋಕ್ಕೆ ಹೋಗಲಿಲ್ಲ ಆ ಥರ ಗ್ರೇಟ್ ಮ್ಯಾನ್ ಅಂಬರೀಷ್ ಪುಟ್ಟಣ್ಣ ಅವರು ಅಷ್ಟೇ ಕೊನೆ ಕೊನೆಯಲ್ಲಿ ಭಾಳ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಹೋದರವರು ಜೀವಮಾನದಲ್ಲಿ ಅಷ್ಟೇ ನಾವು ನಾನು ಹೇಳಿದೆ ನಮ್ಮ ಹೀರೋಯಿನ್ಗಳು ಸ್ಕ್ರೀನ್ ಮಾತ್ರ ಇರಬೇಕು ಈ ನಮ್ಮ ಹೀರೋಯಿನ್ ಸ್ಕ್ರೀನಿಗೆ ಮಾತ್ರ ಇರಬೇಕು ನಮ್ಮ ಇನ್ಸೈಡ್ ಸ್ಕ್ರೀನಿಗೆ ಬರ್ಕೊಡ್ತು ಅದು ನನಗೆ ಹೇಳೋದು ಸೂಕ್ಷ್ಮ ಇದೆ ಅದು ಆದ್ದರಿಂದನೇ ನಾವು ಯಾವುದನ್ನು ಕೂಡ ಮನಸ್ಸಿಗೆ ತಗೋಬಾರ್ದು ಮನಸ್ಸಿಗೆ ಹಚ್ಕೋಬಾರ್ದು ಇದು ಬಹಳ ಆಯಿತು ನಮ್ಮ ಸಾರ್ ಜೀವನದಲ್ಲಿ ಸೊ ಒಂದು ರೀತಿ ಅದು ಅದಪ್ಪತನ ಇರ್ಬೋದು ಕಲ್ಪನಾನ ಕರ್ತರು ಪುಟ್ಟಣ್ಣವರು ಎಂಥೆಂಥ ಚಿತ್ರದಲ್ಲಿ ಹಾಕಿ ಎಂಥೆಂಥ ಪಾತ್ರ ಕೊಟ್ಟರು ಆ ಎಮ್ಮನಿಗೆ ಸ್ಟಾರ್ ವ್ಯಾಲ್ಯೂ ತಂದಿದ್ದು ಹೆಚ್ಚಿದ್ದು ತಾರ ಪಟ್ಟ ಕೊಟ್ಟಿದ್ದು ಎಲ್ಲ ಪುಟ್ಟಣ್ಣವ್ರು ಕೊಟ್ಟಿದ್ದು ಭಿಕ್ಷ ಅಷ್ಟು ಅಷ್ಟು ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಬಿಟ್ರು ಯಾವಾಗ ಸ್ಟಾರ್ ವ್ಯಾಲ್ಯೂ ಕೊಟ್ಟು ನಮ್ಮಲ್ಲಿ ಒಂದು ಕೆಪ್ಯಾಸಿಟಿ ಇತ್ತು ಅಂದರೆ ಅದು ಮೇಲೆ ತಂದು ನಿಲ್ಲಿಸ್ಬಿಡುತ್ತೆ ಆ ಥರ ಕಲ್ಪನಾ ಶಿ ಬಿಕೇಮ್ ಎ ಪವರ್ಫುಲ್ ಆರ್ಟಿಸ್ಟ್ ಆಗೋಯ್ತು ಅಂದರೆ ಶಿ ಬಿಕೇಮ್ ಮಿನುಗುತ್ತಾರೆ ಅವ್ರನ್ನ ಮಿನುಗುತ್ತಾರೆ ಅಂತಲೇ ಕರೀತಾ ಇದ್ದರು ಕಲ್ಪನಾನ ಕಲ್ಪನಾ ಆಮೇಲೆ ಆಮೇಲೆ ಹೆಂಗೆ ಅಂತ ಹೇಳಿದ್ರೆ ಅವ್ರನ್ನ ಅವ್ರನ್ನ ಡ್ರೆಸ್ ಮಾಡ್ಕೋತಾ ಇದ್ದಿದ್ದು ಅವ್ರ ಜ್ಯುವೆಲ್ಸ್ ಹಾಕ್ಕೋತಾ ಇದ್ದಿದ್ದು ಅವ್ರು ನಡ್ಕೋತಿದ್ದ ರೀತಿ ಎಲ್ಲನೂ ಜನ ಫಾಲೋ ಮಾಡೋರು ಅಷ್ಟು ಅಚ್ಚುಕಟ್ಟಾಗಿ ಡ್ರೆಸ್ ಮಾಡೋರು ಡ್ರೆಸ್ಸಿಂಗ್ ಕ ಇದೆಯಲ್ಲ ಅದು ಅದು ಕಲ್ಪನಾಥರ ಯಾರಿಗೂ ಬರಲ್ಲ ಏನು ಭಾವೋದ್ರಕವಾಗಿದೆ ಅಭಿನಯ ಕಲ್ಪನದು ಅದರಿಂದನೇ ಮೇಲಿಂದ ಮೇಲೆ ಪಿಚ್ಚರ್ಗಳು ಬಂತು ದೊಡ್ಡ ದೊಡ್ಡ ಪಿಚ್ಚರ್ಗಳಲ್ಲಿ ಪಾರ್ಟ್ ಮಾಡಿದ್ರು ಎರಡು ಕನ್ಸಲ್ಲಿ ಮಾಡಿದ್ರು ಆಮೇಲೆ ಗಂಧದ ಗಂಧದ ಗುಡೀಲಿ ಮಾಡಿದ್ರು ಆಮೇಲೆ ಇನ್ನು ಎಮ್ ಆರ್ ಒಂದು ಪಿಕ್ಚರ್ ತುಂಬ ಚೆನ್ನಾಗಿತ್ತು ಹಣ್ಣಲ್ಲೇ ಚಿಗಿದಾಗ ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳು ಅವ್ರಿಗೆ ಬಂತು ಯಾವಾಗಲೂ ಅಷ್ಟೇ ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾಗ ಹೋಗ್ತಿದ್ದಾಗೆ ನಮ್ಮ ಲೈಫ್ನ ಸೆಟಲ್ ಮಾಡ್ಕೋಬೇಕಂತ ನಮ್ಮ ಕರ್ತವ್ಯ ನಮ್ಮ ಲೈಫನ್ನ ಮುಂದೆ ನಾನು ಏನೂ ಇಲ್ಲದೇ ಇದ್ದಾಗ ಮಳೆಗಾಲ ಬಂದಾಗ ನನಗೆ ಪಿಚ್ಚರ್ ಇಲ್ಲೇ ಇದ್ದಾಗ ಮುಂದೆ ನಾನು ಜೀವನ ನಡೆಸ್ಕೋಬೇಕು ಮುಂದೆ ನಾನು ಜೀವನ ನಡೆಸ್ಕೋಬೇಕು ಅಂದಾಗ ನಾನು ಹೆಂಗಸರಾದರೆ ಜೀವನ ಸಂಗಾತಿನ ಒಂದು ಒಂದು ಆಯ್ಕೆ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಯಾರೋ ಒಳ್ಳೆಯವನೋ ಏನು ಕತೆನೋ ಮನಸ್ಸು ಕೊಡೋನು ಹಣಕಾಸು ಇರೋನು ಆ ಥರದ್ದು ಯಾವ್ದಾದ್ರು ಮಟ್ಟ ನಾವು ನಾವು ಇಲ್ಲಿ ಸಿನಿಮಾದಲ್ಲೇ ಎಲ್ಲ ಥರದ್ದು ನೋಡ್ಬಿಟ್ಟು ಸ್ಕೇಲ್ ಇರ್ತೀವಿ ಆ ದೊಡ್ಡ ದೊಡ್ಡಷ್ಟಿಗೆ ಮ್ಯಾಚ್ ಆಗುವಂಥ ಸಿಗಬೇಕು ಅದು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಜೀವನದಲ್ಲಿ ಯಾರ್ಯಾರು ಎಡವಿದಾರೋ ನೋಡಿ ಕಂಪೇರ್ ಮಾಡ್ಕೊಂಡು ನೋಡಿ ಎಲ್ಲನೂ ಹೇಳ್ತಾರೆ ಯಾರು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಸೊ ಈ ಥರ ಅವರು ಒಂದು ಸಂಗಾತಿ ಸೆಲೆಕ್ಟ್ ಮಾಡ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇವತ್ತು ಎಲ್ಲ ಹಾಕಿದ್ದಾರೆ ಇಲ್ಲಿ ಮೀನುಗುತ್ತಿದೆ ಮೀನುಗುತ್ತಾರೆ ಅಂತ ಅದು ಈಗಿದೆಯೋ ಅಲ್ಲ ಗೊತ್ತಿಲ್ಲ ನಾನು ಯಾವಾಗಲೂ ಆ ಕಡೆ ಹೋದಾಗ ನಾನು ನೋಡಿದೆ ವಿಶ್ವನಾಥ್ ಮನೇಲಿ ಶೂಟಿಂಗ್ ಮಾಡಬೇಕು ಅಂತ ಹೋದಾಗ ಮುಂದೆ ಇದಿತ್ತು ನೀವು ನೋಡಬೇಕು ಅಂತ ಆಸೆ ಇತ್ತು ಹೋಗಿ ನೋಡಿ ಅದು ಕಲ್ಪನದ್ದು ಇದು ಸಮಾಧಿ ನಮ್ಮ ಆಗು ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಈಗ ಪ್ರಸ್ತುತದಲ್ಲಿ ಅವರು ನಾಟಕದಲ್ಲಿ ಪಾಠ ಮಾಡೋಕ್ಕೆ ಹೋದರು ಇಷ್ಟು ಇಷ್ಟು ಬೆಳ್ಳಿ ಪರದೆ ಮೇಲೆ ಮಿನಿಗಿತಾ ಇದ್ದ ಮಿನಗುತ್ತಾರೆ ನಾಟಕದಲ್ಲಿ ಹೋಗಿ ಪಾಠ ಮಾಡಬೇಕು ತಪ್ಪು ಅಂತ ನಾನು ಹೇಳಲ್ಲ ನಾಟಕದಲ್ಲಿ ಪಾಠ ಮಾಡೋಕೆ ಹೋದ್ರು ಅಲ್ಲಿ ಏನೋ ಒಂದು ಅವ್ರಿಗೂ ಆ ಗುಡಿಗೆರೆ ಬಸವರಾಜನೋರ್ಗು ಕೆಲವ್ರು ಹೇಳ್ತಾರೆ ಪ್ರೇಮ ಆಯಿತು ಅಂತ ಕೆಲವ್ರು ಹೇಳ್ತಾರೆ ಮದುವೆ ಆಯಿತು ಅಂತ ಏನೇನೋ ಹೇಳ್ತಾರೆ ಅವರಿಬ್ಬರು ಒಂದಾಗಿದ್ದರು ಅಂತಲೂ ಹೇಳ್ತಾರೆ ಅದು ಬಹಳ ವರ್ಷಗಳು ನಡೀತು ಆಮೇಲೆ ಕೊನೆಗೆ ಒಂಥರ ಮೆಂಟಲ್ ಹೆಲ್ತ್ ಕೂಡ ಒಂಥರ ಹೆಲ್ತು ಸ್ವಲ್ಪ ಏನೋ ಕೆಳಗೆ ಶುರು ಆಯಿತು ಮೆಂಟಲಿ ಒಂದು ಸ್ವಲ್ಪ ಕೊಂಚ ಡಿಸ್ಟರ್ಬ್ ಆಗೋಯ್ತು ಒಂಥರ ಡಿಪ್ರೆಷನ್ ಥರ ಆಗೋಗ್ತಾ ಶುರು ಆಯಿತು ಕೆಲವರು ಹೇಳ್ತಾರೆ ಅವರು ಕಿರುಕುಳ ಕೊಡ್ತಾಯಿದ್ರು ಅಂತ ಏನು ಕಿರುಕುಳ ಕೊಡ್ತಾಯಿದ್ದೆ ತಾನೇ ಆ ನೀತಾನೆ ಚುನಾಯಿಸ್ಕೊಂಡು ಹೋದಿ ಯಾಕೆ ಅವ್ರನ್ನೆಲ್ಲ ಬೈಬೇಕು ನಿನ್ನ ನೀನೇ ಬೈಕೋಬೇಕು ಕೊನೆ ನೋಡಿ ಬೇರೆ ಬೇಜಾರಾಗಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅವರು ಮಾಡ್ತಿದ್ದ ಪಾತ್ರಗಳೆಲ್ಲ ದುರಂತ ಪಾತ್ರಗಳು ಕೊನೆಗೆ ಆ ದುರಂತ ಪಾತ್ರಗಳ ಮಾಡ್ತಿದ್ದ ನಾಯಕಿಯೇ ಮಸಾವು ಕೂಡ ದುರಂತವಾಗೇ ಹೋಯಿತು ಅವರ ಅವ್ರ ಹಳ ಅವರ ಇದನ್ನು ಚಿತ ಚಿತ ಚಿತೆ ಕೊ ಚಿತೆ ಆಗಲಿಲ್ಲ ಅವರ ಕಳೆ ಬರಾನ ಕಲ್ಪನನ್ನ ಅಲ್ಲಿಂದ ಗುಡಿಗೇರಿಯಿಂದ ಅಲ್ಲಿಂದ ನಾಟಕದ ಕಂಪನಿಯಿಂದ ಇಲ್ಲಿಗೆ ತಂದರು ಇಲ್ಲಿಗೆ ಬೆಂಗಳೂರಿಗೆ ತಂದರು ಬೆಂಗಳೂರಿಗೆ ತಂದು ಅವತ್ತೊಂದು ದಿವಸಕ್ಕೆ ಒಬ್ಬರು ಅನ್ನೋರು ಅವರ ಕಲ್ಪನನ್ನ ಫ್ಯಾನ್ ಅಂತ ಹೇಳ್ಬೋದು ಅಥವಾ ಏನು ಬೇಕಾದ್ರೂ ನೀವು ಕರಿಬೋದು ಕಲ್ಪನನ ಮೇಲ್ಗಡೆ ಅವ್ರಿಗೆ ಅಪಾರವಾದ ಪ್ರೀತಿ ಪ್ರೇಮ ಒಲವು ಇತ್ತು ಅವರೇನು ಅಂದ್ಕೊಂಡು ಈ ಥರ ಒಂದು ಬೇವರ್ಸಿ ಸಾವು ಅಂತ್ಯ ಆಗಬಾರ್ದು ಅಂತ ಹೇಳಿ ಅವ್ರದ್ದೇ ದೊಡ್ಡ ಒಂದು ಫಾರಮ್ ಇತ್ತು ಇವತ್ತು ಇದೆ ಅಲ್ಲಿ ಏನು ಮಾಡಿದ್ರು ಅಂದರೆ ಆ ಕಳೆ ಕಳೆಬರಾನ ಅಲ್ಲಿ ಇಟ್ಟಿದ್ದಾರೆ ಮಣ್ಣು ಮಾಡಿದ್ದಾರೆ ಇವತ್ತು ಅಲ್ಲಿ ಹಾಕಿದ್ದಾರೆ ಇಲ್ಲಿ ಮೀನುಗುತ್ತಿದೆ ಮೀನುಗುತ್ತಾರೆ ಅಂತ ಅದು ಈಗಿದೆಯೋ ಅಲ್ಲ ಗೊತ್ತಿಲ್ಲ ನಾನು ಯಾವಾಗಲೂ ಆ ಕಡೆ ಹೋದಾಗ ನಾನು ನೋಡಿದೆ ವಿಶ್ವನಾಥ್ ಮನೆಯಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಹೋದಾಗ ಮುಂದೆ ಇದಿತ್ತು ನೀವು ನೋಡಬೇಕು ಅಂತ ಆಸೆ ಇತ್ತು ಹೋಗಿ ನೋಡಿ ಅದು ಕಲ್ಪನದ್ದು ಇದು ಸಮಾಧಿ ಅದೇ ಇವತ್ತು ಇದೆಯೋ ಇಲ್ಲೋ ಗೊತ್ತಿಲ್ಲ ಬೋರ್ಡ್ ಕಿತ್ತಾಕ್ಬಿಡ್ಯಾರೋ ಏನೋ ಗೊತ್ತಿಲ್ಲ ನನಗೆ ಸೊ ಕ ಸೊ ಹೀಗೆ ಎಲ್ಲೋ ಇದ್ದಬೇಕೇ ಇದು ಮಾಡ್ತಾರೆ ಇನ್ನೊಂದು ಕಲ್ಪನಾದಲ್ಲಿ ಒಂದೇನು ಅಂತ ಹೇಳಿದ್ರೆ ನಾ ಹೇಳಿದೆ ಡ್ರೆಸ್ಗು ಗಿಸ್ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಂತ ಒಂದು ಅವರು ಅದ್ದೂರಿಯಾದ ಮನೆ ಕಟ್ಟಿದ್ರು ಎಲ್ಲಿ ಕಟ್ಟಿದ್ರು ಗೊತ್ತಿಲ್ಲ ನನಗೆ ಇಂದ್ರಾನಗರಲ್ಲೋ ಎಲ್ಲೋ ಕೋರಮಂಗಲದಲ್ಲೋ ಎಲ್ಲೋ ಕಟ್ಟಿದ್ರು ಆದರೆ ಅವ್ರ ಮನೇಲಿ ಶೂಟಿಂಗ್ ಟೈಮಲ್ಲಿ ಅವ್ರು ಅಲ್ಲಿ ಇರ್ತಿರ್ಲಿಲ್ಲ ಅವ್ರು ಏನು ಮಾಡೋರು ಶೂಟಿಂಗ್ ಟೈಮ್ ಬಂದು ಹೋಗಿ ದೂರ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಏರ್ಲೈನ್ಸ್ ಹೋಟ್ಲಲ್ಲಿರೋರು ಏರ್ಲೈನ್ಸಲ್ಲಿ ಹೋಟ್ಲಲ್ಲಿಗೆ ಸೊ ಏರ್ಲೈನ್ಸ್ ಹೋಟ್ಲು ಬಾಡಿಗೆ ನಾವು ಕೊಡಬೇಕು ಇದ್ದು ಕೂಡ ಅವರು ಈ ಥರ ಪ್ರೊಡ್ಯೂಸರ್ಗೆ ರೂಮ್ ಕೇಳೋರು ರೂಮ್ ಕೊಡ್ತಾಯಿದ್ರು ಆಮೇಲೆ ಒಂದು ಅವರು ಯಾವಾಗಲೂ ಕೂಡ ಒಂದು ನೆಬೋಲಿಯನ್ನು ಏನೋ ಅಂತ ಒಂದು ಚಿಕನ್ ಎಸೆನ್ಸ್ ಇರೋದೊಂದು ಇದು ಟ್ಯೂಬು ಚಿಕನ್ ಎಸೆನ್ಸ್ ಅದು ಅದನ್ನು ಒಂದು ಹತ್ತು ಹನ್ನೆರಡು ಇಂಜೆಕ್ಷನ್ ಇಂಜೆಕ್ಷನ್ ಅಲ್ಲ ಅದು ಸುಮ್ಮನೆ ಅದು ಒಡೆದು ಬಿಟ್ಟು ಹಿಂಗೆ ಹಾಕ್ಕೊಳ್ಳೋದು ಸೂಪ್ ಅದು ಅದೊಂದು ಹತ್ತು ಹನ್ನೆರಡು ಡೈಲಿ ಕೊಡಬೇಕಾಗಿರೋದು ಪ್ರೊಡ್ಯೂಸರೆಲ್ಲ ಮಾತಾಡ್ಕೊಳ್ಳೋರು ಅಯ್ಯೋ ಇದೇನಿದು ಇವ್ರಿಗೆ ಚಿಕನ್ ಎಸೆನ್ಸ್ ಎಲ್ಲ ಕೊಡಬೇಕು ಆಮೇಲೆ ಹೋಟ್ಲು ಕೊಡಬೇಕು ಅನ್ನೋರು ಆದರೆ ಕೆಲವ್ರು ಡೈರೆಕ್ಟ್ರುಗಳು ಕೆಲವು ಪ್ರೊಡ್ಯೂಸರ್ಗಳು ಈ ಪಾತ್ರಕ್ಕೆ ಈಕೆಯೇ ಮೀಸಲು ಈ ಥರ ಬೇರೆ ಮಾಡೋಕ್ಕೆ ಬೇರೆಯವ್ರು ಇಲ್ಲ ಅಂತ ಹೇಳಿದ್ಮೇಲೆ ಗೊತ್ತಾದ ಮೇಲೆ ಈ ಎಮ್ಮನ್ನೇ ಕರೆದು ಏನು ಖರ್ಚಾದರೂ ಪರವಾಗಿಲ್ಲ ಅಂತ ಇವರನ್ನೇ ಹಾಕ್ಕೋತಾಯಿದ್ರು ಪಾತ್ರಕ್ಕೆ ಬೇಕು ಅಂದರೆ ಪ್ರೊಡ್ಯೂಸರ್ಗಳು ಖರ್ಚು ಮಾಡ್ತಾರೆ ಯಾವಾಗ ಕೆಲವರು ಕೊಡೋಕ್ಕಾಗಲ್ಲ ಅನ್ನೋ ದೋಸರ ಮಾತಾಡ್ತಾಯಿರ್ತಾರೆ ಹೀಗೂ ಮಾತಾಡ್ತಾರೆ ಹಾಗೂ ಮಾತಾಡ್ತಾರೆ ಹೇಳಿ ನಾಲ್ಕೇ ಸೊ ಆ ಥರ ಆ ಥರಕ್ಕೆ ಕೆಲವರೆಲ್ಲ ಅಡ್ಡಸ್ ಇದ್ದರು ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತಿನ ಸಹ ಈ ಭಾವನಾತ್ಮಕ ಪಾತ್ರಗಳು ಏನಿದೆಯೋ ಅದು ಅವ್ರಿಗೆ ಮೀಸಲಿಟ್ಟಿದ್ದು ಆಮೇಲೆ ಕೆಲವು ಚಿತ್ರಗಳಾದ ಮೇಲೆ ಆರತಿಯವರು ಅದೇ ಥರ ಬಂದರು ಆರತಿ ಈಸ್ ಆಲ್ಸೋ ಎ ಪ್ರಾಡಕ್ಟ್ ಆಫ್ ಪುಟ್ಟಣಿ ಆ ಯೂನಿವರ್ಸಿಟಿ ಅಂತ ಬಂದವರು ಅವ್ರಿಗೆ ಸರಿ ಇಲ್ಲ ಅಂತ ಪಾಠ ಮಾಡಿ ಸರಿ ಇಲ್ಲ ಅಂದರೆ ಬೇಕಾದ್ರೆ ಹೊಡೆದು ಬೈದು ಎಲ್ಲ ಮಾಡಿಬಿಡ್ತಾರೆ ಪುಟ್ಟಣವ್ರು ಗಂಡಸು ಗಂಡಸರುಗಳೆಲ್ಲ ಏರ್ತಿಂದ ಸೊ ಈ ಥರ ಎಂದ ಅವರು ತಾರಾ ತಾರಾ ಮೌಲ್ಯನ ಹೆಚ್ಚಿಸ್ತಾರೆ ಹೆಂಗಸರುಗಳಿಗೆ ಎಸ್ಪೆಷಲಿ ಸ್ತ್ರೀ ಅವ್ರಗಳಿಗೆ ಕಲ್ಪನಾ ಕಲ್ಪನೆ ಆಗಲಿ ಆರತಿಯವರಾಗಲಿ ಅಲ್ಲೇ ಮ್ಯಾಕ್ಸಿಮಮ್ ಅವ್ರಿಗೆ ಎಕ್ಸ್ಪೋಷರ್ ಸಿಕ್ಕಿದ್ದು ಪುಷ್ ಮಾಡ್ಬಿಡ್ತಾರೆ ಕ್ಯಾರೆಕ್ಟರ್ ಇರುತ್ತೆ ಆ ಕ್ಯಾರೆಕ್ಟರ್ನ ಗ್ಲೋರಿಫೈ ಮಾಡ್ತಾರೆ ಆ ಕ್ಯಾರೆಕ್ಟರ್ನ ಗ್ಲೋರಿಫೈ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರೆಯವರೆಲ್ಲ ಬೇರೆ ಥರ ಮಾತಾಡ್ತಾರೆ ಎಲ್ಲ ಅಷ್ಟೇ ಕ್ಯಾರೆಕ್ಟರ್ನ ಗ್ಲೋರಿಫೈ ಮಾಡೋದೇ ಇಲ್ಲದೇ ರೀ ಇನ್ನೇನಿರುತ್ತೆ ಸೊ ಆ ಥರ ಕಲ್ಪನೆಗೂ ಮಾಡಿದ್ರು ಆರ್ತಿಗೂ ಮಾಡಿದ್ರು ಆಮೇಲೆ ಆರತಿ ಹತ್ರನೂ ಟ್ಯಾಲೆಂಟ್ ಇತ್ತು ಆಯಮ್ಮನೂ ಬೆಳೆದ್ರು ಬೇಕಾಷ್ಟು ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ರು ರಾಜ್ಕುಮಾರ್ ಜೊತೆ ಪಿಚ್ಚರ್ಗಳು ಮಾಡಿದ್ರು ಓಹೋ ಹೋ 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 ಒಂದು ದೊಡ್ಡ ವೆರಿ ಪರ್ಫೆಕ್ಟ್ ಲೇಡಿ ಆರ್ತಿ ಆಮೇಲೆ ಒಂದು ಟೈಮಲ್ಲಿ ಎಲ್ಲ ಮಾಡಿದ್ಮೇಲೆ ಏನೋ ಬೇಜಾರು ಅನ್ನಿಸ್ತು ಒಟ್ಟೋದ್ರು ಮದುವೆ ಮಾ ಅಮೇರಿಕಾಕ್ಕೆ ಹೋಗುವ ಮದುವೆ ಮಾಡಿಕೊಂಡ್ರು ಎರಡು ಮಕ್ಕಳು ಎತ್ಕೊಂಡ್ರು ಅಲ್ಲೇ ಆರಾಮಾಗಿದ್ದಾರೆ ಆಮೇಲೆ ಈಗ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದು ನನಗೊಂದು ಆಸೆ ಇತ್ತು ನಾನು ಗಂಡಗಲಿ ಕುಮಾರರಾಮದಲ್ಲಿ ಅವ್ರನ್ನ ಮಹಾರಾಣಿ ಪಾತ್ರ ಕಾಣ ಹೋಗು ನಾನು ನೋಡಿದೆ ಭಾಳ ಚೆನ್ನಾಗಿ ಮಾತಾಡ್ಸಿದ್ರು ಅವತ್ತು ಹೆಂಗೆ ಮಾತಾಡ್ಸಿದ್ರು ಇವತ್ತು ಹಂಗೆ ಮಾತಾಡ್ಸಿದ್ರು ಬಾಬಿ ಕರಿಬೇಡಿ ನನಗೆ ಸಿನಿಮಾದಲ್ಲಿ ನಾನು ಪಾರ್ಟ್ ಮಾಡೋಲ್ಲ ನೀವು ಬಂದು ಕರೆದಿದ್ದಕ್ಕೆ ಸಾಕು ನಾನು ತಾಪಿಸ್ಕೊಂಡು ನೀವು ಬಂದ್ರಲ್ಲ ಇಲ್ಲಿವರೆಗೂ ಅಷ್ಟೇ ಸಾಕು ಬೇಡ ಬಾಬಿ ಅಂದರು ನಿಮ್ಮ ಮನಸ್ಸು ಇದ್ರೇ ಪಾಟ್ ಮಾಡಿಮ್ಮ ಇಲ್ಲದೇ ಬೇಡ ನಿಮ್ಮ ನೋಡಬೇಕಾಯಿತು ನೋಡಿದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಯಾಕೆಂದರೆ ನನಗೆ ಅವ್ರು ಪಿಚ್ಚರ್ ಪಾಟ್ ಮಾಡಿದೆ ನಾನು ಪಿಚ್ಚರಲ್ಲಿ ಸೊ ಅದರಿಂದ ಅದೊಂದು ಒಂದು ಲಿಂಕ್ ನಮಗೆ ಸೊ ಹೋಗಿ ನೋಡಿದೆ ಬಟ್ ಇವತ್ತು ಸಹ ಚೆನ್ನಾಗಿದ್ದಾರೆ ಯಾವುದೋ ಒಂದು ಪ್ರಾಪರ್ಟಿನ ಏನೋ ಒಂದು ಮಾಡಿದ್ಮೇಲೆ ಬೇಕಷ್ಟು ದುಡ್ಡು ಬಂತು ಆ ದುಡ್ಡನ್ನೆಲ್ಲ ಇಟ್ಕೊಂಡಿದ್ದೇನೆ ಒಂದು ಇದನ್ನು ನಡೆಸ್ತಾ ಇದ್ದಾರೆ ಒಂದು ಚಾರಿಟಿ ನಡೆಸ್ತಾ ಇದ್ದಾರೆ ಅಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ ಅವ್ರದ್ದು ಏನು ಇಲ್ಲಿ ಸಹಾಯ ಮಾಡ್ತಾರೋ ಯಾರಿಗೂ ಗೊತ್ತಾಗಲ್ಲ ಏನಿಲ್ಲ ಅಷ್ಟು ಗೋಪ್ಯೋಗ ಮಾಡ್ತಾನೆ ಮೊನ್ನೆ ಯಾವುದೋ ನೋಡಿದೆ ನಾನು ನಾನು ಹೇಳಿ ಸತ್ಯನೇ ಎಲ್ಲ ಚಾಮರಾಜನಗರ ಹತ್ರನೋ ಎಲ್ಲನೋ ಒಂದು ಇದು ಮಾಡ್ತಾ ಇದ್ದಾರೆ ಚಾರಿಟಿ ಕೊಡ್ತಾರೆ ಆವಾಗ ಅವಾಗ ಯಾವಲ್ಲ ಹೋಗ್ತಾರೆ ಬರ್ತಾರೆ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಸೊ ಇದು ಹೀಗೆ ನನ್ನ ನಾನು ಹೇಳ್ತಾ ಇರುವಾಗ ಯಾರ್ಯಾರೋ ಬರ್ತಾರೆ ಯಾರ್ಯಾರೋ ಹೋಗ್ತಾರೆ ಆದ್ದರಿಂದ ನೀವು ಏನಪ್ಪ ಇದು ನಾವು ಭಾರ್ಗವನ್ನು ಮಾತಾಡ್ತಾಯಿದ್ದೇ ಭಾರ್ಗವ ಏನೇನೋ ಮಾತಾಡ್ತಾಯಿದ್ದೇನೆ ಅಂತ ನೀವು ಅನ್ಕೋಬೋದು ಯಾಕೆಂದರೆ ಇವರುಗಳೆಲ್ಲ ನನ್ನ ಜೀವನದಲ್ಲಿ ಬಂದು ಹೋದವರು ಕಲ್ಪನ ಜೊತೆನೇ ನಾನು ಪಿ ಪಿಚ್ ಒಂದು ಮಾಡಿದ್ದೇನೆ ಪರಮೇಶ್ವರನ ಚಿತ್ರದಲ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದರಿಂದ ಅವ್ರ ಬಗ್ಗೆ ನಾನು ಹೇಳಬೇಕಾಯ್ತು ನಾನು ಯಾರ್ಯಾರ ಜೊತೆ ಕೆಲಸ ಮಾಡ್ಕೊಂಡು ಹೋಗಿದ್ದೇನೆ ಅವರುಗಳೆಲ್ಲ ಇವತ್ತು ನಮ್ಮಿಂದ ಕಣ್ಮರಿಯಾಗಿದ್ದರೆ ಅವ್ರನ್ನ ನೆನೆಸ್ಕೋಬೇಕು ಅವ್ರಿಗೊಂದು ಶ್ರದ್ಧಾಂಜಲಿ ಥರ ಹೇಳಬೇಕು ಅನ್ನೋ ಥರಕ್ಕೋಸ್ಕರ ಇಷ್ಟೆಲ್ಲ ನಾನು ಹೇಳ್ತಾ ಕೂತಿದ್ದೀನಿ ಈ ಟೋನಿಲಿ ಇನ್ನೊಂದು ಒಂದು ಎಕ್ಸ್ಟ್ರಾರ್ನರಿ ಪಾಯಿಂಟ್ ಒಂದಿದೆ ಏನಂತ ಹೇಳಿದ್ರೆ ಕ್ರಿಕೆಟ್ ಸ್ಟೇಡಿಯಮ್ ಇದೆ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ ಚಿನ್ನಸ್ವಾಮಿ ಅಲ್ಲಿ ಒಂದು ಫೈಟಿಂಗ್ ತೆಗ್ದಿದ್ವಿ ಸುಮ್ಮನೆ ಫೈಟಿಂಗ್ ಅಂತ ನೀವು ಅಲಗಂಡ್ ನಾನು ಇದು ಮೇಲೆ ದಯವಿಟ್ಟು ಆ ಟೋನಿಯ ಸಿನಿಮಾದಲ್ಲಿ ಆ ಕೆ ಎಸ್ ಬರೋ ಒಂದು ಆ ಫೈಟಿಂಗ್ ಇದೆಯಲ್ಲ ಅದನ್ನು ದಯವಿಟ್ಟು ನೋಡಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಅಂತ ಹೇಳಿದ್ರೆ ಒಂದು ಮೊದಲು ಒಂದು ಫುಟ್ಬಾಲ್ ಮ್ಯಾಚ್ ತೆಗಿತೀವಿ ಫುಟ್ಬಾಲ್ ಮ್ಯಾಚ್ ಅಂದರೆ ಒಂದು ಅಂಬರೀಷ್ ಟೀಮು ಇನ್ನೊಂದು ಪ್ರಭಾಕರ್ ಟೀಮು ಎರಡು ಟೀಮುಗಳು ಅವತ್ತು ದಿವಸ ದೊಡ್ಡ ಮ್ಯಾಚು ದೊಡ್ಡ ಮ್ಯಾಚ್ ಅಂದರೆ ತುಂಬ ಅದು ಯಾವುದೋ ಒಂದು ಟ್ರೋಫಿ ಗೆಲ್ಲೋ ಅಂಥದ್ದು ಅದಕ್ಕೋಸ್ಕರ ಜನ ಬೇಕಾಶ್ ಜನ ಇರ್ತಾರೆ ತುಂಬ ಜನ ಸ್ಟೇಡಿಯಂ ಬರ್ತಿ ಜನ ಇರ್ತಾರೆ ಅಲ್ಲಿ ಮ್ಯಾಚ್ ಆಗುತ್ತೆ ಸ್ಟೇಡಿಯಂ ಬರ್ತಿ ಜನ ತುಂಬಕ್ಕಾಗತ್ತಾ ಭಾಳ ಕಷ್ಟ ಏಕೆಂದರೆ ಸ್ಟೇಡಿಯಂ ಒಂದೊಂದು ಸ್ಟೇಡಿಯಮಲ್ಲೂ ಕೂಡ ಒಂದು ಜಸ್ಟ್ ಒಂದು ಸ್ಮಾಲ್ ಪ್ಯಾನಿಂಗ್ ತೆಗೀತು ಅಂದರೂ ಕೂಡ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಮೇಲೆ ಇರ್ತಾರೆ ನೋಡಿದವ್ರಿಗೆ ಎಲ್ಲರಿಗೂ ಗೊತ್ತಾಕಂದರೆ ಆ ಎಂಟೋ ಹತ್ತೋ ಸ್ಟೆಪ್ಗಳಿರುತ್ತೆ ಆ ಹತ್ತು ಸ್ಟೆಪ್ಗಳಲ್ಲಿ ಕೂತ್ಕೊಂಡು ತಗೊಂಡು ಒಂದೊಂದು ಸ್ಟೆಪ್ಪಲ್ಲಿ ಕೂತ್ರೆ ನೂರೈವತ್ತು ಜನ ಇನ್ನೂರು ಜನ ಇರ್ತಾರೆ ಸೊ ಒಂದು ವಿಂಗಲ್ಲೇ ಅಷ್ಟೊಂದು ಜನ ಇರ್ತಾರೆ ಅದನ್ನು ತೆಗಿಯೋದು ಭಾಳ ಕಷ್ಟ ಇರುತ್ತೆ ಅದಕ್ಕೆ ನಾವು ಏನು ಮಾಡೋದು ಅಂತ ಹೇಳಿದ್ರೆ ನಾವು ಶೂಟಿಂಗ್ಗೆ ಪ್ಲ್ಯಾನ್ ಮಾಡೋ ಟೈಮಲ್ಲಿ ಒಂದು ಇದು ಬಾಯಿತು ಒಂದು ಮ್ಯಾಚ್ ದೊಡ್ಡ ಮ್ಯಾಚು ಇಂಟರ್ನ್ಯಾಷನಲ್ ಮ್ಯಾಚು ಇಂಟರ್ನ್ಯಾಷನಲ್ ಮ್ಯಾಚ್ ಅಂದರೆ ಏನು ಅಂತ ಹೇಳಿದ್ರೆ ಇರಾಕ್ ವರ್ಸಸ್ ಇಂಡಿಯಾ ಒಂದು ಫುಟ್ಬಾಲ್ ಮ್ಯಾಚ್ ಅದು ಸೊ ಇರಾಕ್ ವರ್ಸಸ್ ಇಂಡಿಯಾ ಫುಟ್ಬಾಲ್ ಮ್ಯಾಚು ಅದು ಇನಾಗ್ರೇಷನ್ಗೆ ಅವತ್ತೊಂದು ದಿವಸ ದೇವರಾಜರ್ಸ್ ಬರಬೇಕು ಅಂದರೆ ನಮಗೆ ನಮ್ಮ ಕತೆಗೆ ಇವರಿಬ್ಬರು ಟೀಮ್ಗೆ ದೇವರಾಜರ್ಸ್ ಒಂದು ಕಪ್ ಕೊಡಬೇಕು ಅಥವಾ ಅದೇನು ಮಾಡಬೇಕು ಅವ್ರು ಬರಬೇಕು ಸೊ ಇದು ಕತೆ ಸೊ ಇದಕ್ಕೆ ಆ ಮ್ಯಾಚ್ ಆಮೇಲೆ ಶುರು ಆಗೋದಿರಲಿ ಈ ಅವರು ಬರೋದಕ್ಕೆ ಸಿ ಎಮ್ ಅಲ್ವಾಗ ಮೂರು 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 ಕ್ಯಾಮ್ರಾನ ಇಟ್ಕೊಂಡು ದೇವರಾಜಸ್ ಬರೋದು ತೆಗೆದು ಅವ್ರು ಕೂತ್ಕೊಂಡು ಇದು ಮಾಡಿದೆಲ್ಲ ಆಯಿತು ಆಮೇಲೆ ಮ್ಯಾಚ್ ಶುರು ಆಗುತ್ತೆ ಮ್ಯಾಚ್ ಶುರು ಆದಾಗ ಒಂದು ಈ ಗೋಲ್ ಹೊಡಿತಾರಲ್ಲ ಗೋಲ್ ಹೊಡೆದಾಗ ತೆಗಿಬೇಕು ಅದು ಆ್ಯಕ್ಚುಯಲ್ ಅದು ಅಂದರೆ ಇರಾಕ್ ಇರಾನ್ ಟೀಮ್ ನಡೀತಾ ಇರ್ತದೆ ಇರಾಕು ಇಂಡಿಯಾ ಟೀಮ್ ಮ್ಯಾಚ್ ನಡೀತಿರುವಾಗ ಅವರು ಗೋಲ್ ಹೊಡೆದಾಗ ನಾವು ಪರ್ಫೆಕ್ಟ್ ಡ್ರೆಸ್ ಮೈಂಟೈನ್ ಮಾಡಿದ್ವು ಇರಾಕ್ ಟೀಮು ಇಂಡಿಯನ್ ಟೀಮ್ಗೆ ಇದೆಯಲ್ಲ ಒಂದು ಪ್ರಭಾಕರ್ ಟೀಮ್ ಡ್ರೆಸ್ಸು ಒಂದು ಇವ್ರ ಟೀಮ್ ಡ್ರೆಸ್ಸು ಅಂತಲೇ ಮಾಡಿಬಿಟ್ಟಿದ್ವು ನಾವು ಸೊ ಅದರಿಂದ ಯಾರು ಯಾರ್ಯಾರು ಹೊಡಿತಾರೆಂದು ಲಾಂಗ್ ಶರ್ಟ್ಗೆ ಅದು ಮ್ಯಾಚ್ ಆಗಬೇಕು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ನಿಮಗೆ ಪರವಾಗಿಲ್ಲ ಸ್ವಾಮಿ ಯಾವುದಾದ್ರೂ ಮ್ಯಾಚ್ ಆಗಬಿಡುತ್ತೆ ಕಲರ್ ಅಂದಾಗ ಕಲರ್ ವೈಸ್ ಇರುತ್ತೆ ಸೊ ಆ ಡ್ರೆಸ್ಗಳನ್ನೇ ಕರೆಕ್ಟಾಗಿ ಮಾಡಿಸ್ಬಿಟ್ಟಿದ್ದು ನಾವು ತಿಳ್ಕೊಂಡಿದ್ದೇನೆ ಇರಾಕದೇನೋ ಇರಾನ್ದೇನೋ ಅಥವಾ ಮೊದಲು ಸಾರಿ ಮೊದಲು ಮ್ಯಾಚ್ ತೆಗೆದುಬಿಟ್ಟಿದ್ದೆ ಆದ್ದರಿಂದ ಇದೇನೇ ಕಲರ್ ಅಂತ ಗೊತ್ತಾಯಿತು ಅದೇ ಥರ ಡ್ರೆಸ್ಗಳು ಇಂದೊಂದಿಷ್ಟು ಇದೊಂದು ನೂರು ಅದಕ್ಕೊಂದು ನೂರು ಡ್ರೆಸ್ ಮಾಡಿಸಿದ್ದಾಯಿತು ಈಗ ಅಲ್ಲಿ ಮ್ಯಾಚನ್ನ ತೆಗೆದು ಗೋಲ್ ಹೊಡೆಯೋದೆಲ್ಲ ತೆಗೆದು ಅವತ್ತೊಂದು ದಿವ್ಸಕ್ಕೆ ಏನು ಮಾಡೋದು ಅಂದರೆ ಈ ಥರ ಫುಲ್ ಮ್ಯಾಚ್ ನಡೀತಿರ ರಿಯಲ್ ಮ್ಯಾಚ್ ಆದ್ರಿಂದ ಮೂರು ಕ್ಯಾಮ್ರಾ ಇತ್ತು ಮೂರು ಕ್ಯಾಮ್ರಾ ಇಟ್ಕೊಂಡು ಒಂದು ಕ್ಯಾಮ್ರಾ ಚಿಟ್ಟಿ ಬಾಬು ಹ್ಯಾಂಡ್ಲ್ ಮಾಡ್ತಾಯಿದ್ರು ಇನ್ನೊಂದು ಕ್ಯಾಮ್ರಾ ಇನ್ನೊಬ್ಬ ಇದ್ದ ಮಲ್ಲಿ ಮಲ್ಲಿ ಕಲ ಇನ್ನು ಮಲ್ಲಿ ಅಂತಲೇ ಏನೋ ಅವನು ಇನ್ನೊಂದು ಕ್ಯಾಮ್ರಾ ಇತ್ತು ನಾನು ತೆಗಿತೀನಿ ಅಂದ್ಬಿಟ್ಟು ಮೋಹನ್ ಮೋಹನ್ ಅಂದರೆ ಲಕ್ಷ್ಮಿ ಅವ್ರ ಗಂಡ ಅವ್ನು ತೊಗೊಂಡು ಆಮೇಲೆ ಪ್ರ ಪ್ರೊಡ್ಯೂಸರು ಇವರು ಇದ್ದಾರೆ ಅಲ್ಲಿ ಇನ್ನೊಬ್ಬರು ಗಣೇಶ್ ಅಯ್ಯರ್ ಅಂತ ಅವರು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅವರು ಇದ್ದರು ಸರಿ ಇವರು ಮೊಂತಗಿ ತರಲ್ಲ ಅಂದ್ಬಿಟ್ಟು ನಾನು ಬಿಟ್ಟೆ ಸೊ ನಾನು ಅಲ್ಲಿ ನೋಡ್ಕೊಳ್ಳಿ ಈ ಕ್ಯಾಮ್ರಾ ನೋಡ್ಕೊಳ್ಳೋದು ನೋಡ್ಕೊತಿದ್ದೆ ಇಲ್ಲಿ ಅವರು ಗೋಲ್ ಹತ್ರ ಬಂದರೂ ಸರಿಯಾಗಿ ಕ್ಯಾಚ್ ಮಾಡ್ತಾರಲ್ಲ ಏನೂ ಮಾಡ್ತಾ ಇರಲಿಲ್ಲ ನಮ್ಮ ಇವರು ಇದ್ದರು ಗಣೇಶ ಅಯ್ಯರ್ ಇದ್ದರು ಬಾಬಿ ಬಾಬಿ ಅವರು ಹೆಂಗೆ ಪುಡಿಕಿರಂಗಮ್ಮ ಸರಿಯಾಗಿ ವರಾದು ಒಣ್ಣೆ ಇಲ್ಲ ಗೋಲ್ ಪಡಿಕೆ ನೀ ಯಾರು ಪುಡಿಮಾ ನೀ ಹಾಡಿಯಮ್ಮ ನೀಡಿಮ ನಾಚ ನಾನು ಹೇಳಿದೆ ಸರ್ ನನಗೆ ವರದಿ ಸರ್ ನನಗೆ ನಾನು ಕ್ಯಾಮ್ರಾಮನ್ ಕಡೆ ಅದೇ ನಾನು ಓನ್ಲಿ ಡೈರೆಕ್ಟ್ ಅವ್ನಿಗೆ ಏನೋ ಎಡಮ ಇಡಮ್ಮ ವರ್ಲಿಯಾ ಇಲ್ಲ ಉಡುಮ ಏನಕ್ಕೆ ತೃಪ್ತಿ ಆಗಿದೆ ನೀ ಇಡುತ್ತೆ ಅಂತ ನೋಡ್ಬೋದು ಸರಿ ಅದು ಹಿಡ್ಕೊಂಡು ನಾನು ತೆಗೆದೆ ಒಂದು ಎರಡು ಮೂರು ಶಾಟ್ ನಾನು ಹಾಕಿರೋದನ್ನೇ ಇರೋದು ನಾನು ತೆಗೆದೆ ಅದರಲ್ಲೇ ಈ ಡಮ್ಮಿ ಕ್ಯಾಮ್ರಾವನ್ನಾಗಿ ಒಂದು ಸ್ವಲ್ಪ ಒಂದು ಇದು ಮಾಡಿದೆ ಒಂದು ಮೂರು ಶಾಟು ಕ್ಯಾಮ್ರಾದಲ್ಲಿ ನೋಡೋದಾಗಿಡೋದೆಲ್ಲ ಕಲಿತು ಕ್ಯಾಮ್ರಾ ಡೆಕೋರೇಟ್ ಮಾಡ್ತಾಯಿದ್ದು ಆ್ಯಂಗಲ್ ಫಿಕ್ಸ್ ಮಾಡ್ತಾಯಿದ್ದು ನಮ್ಮ ಚಿಕ್ಕಪ್ಪರ ಕಾಲದಿಂದ ನಾನು ಅಷ್ಟೆಂಟ್ ಆಗಿದ್ದ ಅದನ್ನು ನಾನು ಕಟ್ಟಿಟ್ಟು ಬುತ್ತಿ ಅದು ಬಟ್ ಇದರಲ್ಲೂ ಕೂಡ ಒಂದು ಕ್ಯಾಮ್ರಾವನ್ನಾಗಿ ಒಂದು ಮೂರು ನಾಲ್ಕು ಗೋಲ್ ಹೊಡೆಯೋದನ್ನೆಲ್ಲ ತೆಗೆದೆ ಆಮೇಲೆ ಏನು ಅಂತಂದರೆ ಈ ಮ್ಯಾಚ್ ತೆಗೆದ ಮೇಲೆ ಈ ಮ್ಯಾಚ್ಗೆ ನಾವು ಮ್ಯಾಚು ಮಾಡಬೇಕು ಅಂದರೆ ಇರಾಕ್ ಇದು ಇದೆಲ್ಲ ಇಂಡಿಯಾಕ್ಕೆ ಇಲ್ಲಿ ನಮ್ಮ ಪ್ರಭಾಕರ್ ಟೋನಿ ಮ್ಯಾಚ್ ಇದು ಮಾಡಬೇಕು ಟೀಮ್ ಮ್ಯಾಚು ಸೊ ಏನೇನು ಜಾಗದಲ್ಲಿ ಯಾವ ಥರ ಬೇಕು ಅಲ್ಲಿ ಹಿಂಗೆ ಕಿಕ್ ಹೊಡಿತಾರೆ ಅಲ್ಲಿ ಅವನು ಕಾಲು ಹೊಡ್ತಾನೆ ಅವನು ಹೆಡ್ ಮಾಡ್ತಾನೆ ಯಾವ ಟಾಸ್ ಮಾಡ್ತಾನೆ ಇವೆಲ್ಲ ನೋಡ್ಕೊಂಡು ನೋಡ್ಕೊಂಡು ಆ ಪರ್ಫೆಕ್ಟ್ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಮ್ಯಾಚ್ ಮಾಡೋದು ಮ್ಯಾಚ್ ಮ್ಯಾಚ್ ಹೊಂದ್ ಮ್ಯಾಚ್ ಮಾಡಿ ಯಾವುದನ್ನು ಕೂಡ ಲೆಂತಿಯಾಗಿ ಶಾರ್ಟ್ ಇಡಬಾರ್ದು ಲೆಂತಿಯಾಗಿ ಇಟ್ಟರೆ ನಮ್ಮ ಹುಳುಕು ಗೊತ್ತಾಗ್ಬಿಡುತ್ತೆ ಅದಕ್ಕೇ ಏನು ಲಾಂಗ್ ಶಾಟ್ ಇಟ್ಟರು ಸರಿ ಏನು ಮ್ಯಾಟ್ ಶಾರ್ಟ್ ಇಟ್ಟರು ಸರಿ ಚಿಕ್ಕದಾಗಿ ಇರ್ತಾರೆ ನೀವು ನೋಡ್ಬೋದು ಬೇಬೇನು ಕಟ್ ಮಾಡಿಬಿಡಬೇಕು ಜನಕ್ಕೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬಾರ್ದು ಹಿಂಗೆ ಪಾಸ್ ಆಗ್ತಿದ್ದಂಗೆ ಕಟ್ ಲಾಂಗ್ ಶಾಟ್ ಅವನು ಅಲ್ಲಿ ಇಡ್ಕೊಂಡು ಹೋಗ್ತಿದ್ದಂಗೆ ಇವನು ಪ್ರಭಾಕರ್ ಹಿಂಗೆ ಅನ್ನೋದು ಹಿಂಗೆ ಅನ್ನೋದು ಆ ಥರದ್ದೆಲ್ಲ ಆ್ಯಪ್ಟಾಗಿ ಕಟ್ ಮಾಡಿಬಿಟ್ಟು ಹಾಕಿರೋದ್ರಿಂದ ಇವತ್ತು ದಿವಸ ಈ ಟೀಮು ಈ ಅವ್ನ ಟೀಮೇ ಅವ್ನ ಟೀಮೇ ಇವ್ನ ಟೀಮೇ ಅನ್ನೋದು ಆ ಥರ ಇದಾಗುತ್ತೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿರೋದು ಆ ಮ್ಯಾಚ್ ಇನ್ನೊಂದೇನಳ್ಳೆ ಸ್ಟೇಡಿಯಮಲ್ಲೇ ಒಂದು ಫೈಟಿಂಗ್ ತೆಗೆದಿದ್ದೀವಿ ಅಂತ ಈ ಪ್ರಭಾಕರೂ ಗ್ಯಾಂಗು ಇವ್ ಇವನು ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಇವನು ಅಟ್ಯಾಕ್ ಮಾಡೋಕೆ ಬಂದಾಗ ನಾವು ಪಿಚ್ಚಲ್ಲಿ ಪಿಚ್ಚಲ್ಲೇ ಮಧ್ಯದಲ್ಲಿ ತೆಗ್ದಿದ್ದೀವಿ ಆಮೇಲೆ ಕ್ರಿಕೆಟ್ ಮ್ಯಾಚ್ ಕೊಡೋಕ್ಕೆ ಕ್ರಿಕೆಟ್ ಮ್ಯಾಚ್ ಜಾಗದಲ್ಲಿ ಬೇರೆ ಶೂಟಿಂಗ್ ಕೊಡೋದೇ ನಿಲ್ಲಿಸ್ಬಿಟ್ರು ಯಾಕೆಂದರೆ ಅಷ್ಟು ಅಧ್ವಾನ ಮಾಡೋಕ್ಕೆ ಬಿಟ್ಟಿದ್ದು ನಾವು ಎಲ್ಲ ಕಡೆಗೂ ಓಟ್ ಪಿಚ್ಚರು ಪಿಚ್ಚು ಬೌಲಿಂಗ್ ಪಿಚ್ಚು ಬ್ಯಾಟಿಂಗ್ ಪಿಚ್ಚು ಎಲ್ಲನೂ ಡ್ಯಾಮೇಜ್ ಮಾಡಕ್ಕೆ ಬಿಟ್ಟಿದ್ದವು ಯಾಕೆಂದರೆ ಫೈಟಿಂಗ್ಗಳು ಅಲ್ಲಿ ಬೀಳು ಇದು ಮಾಡು ಮೋಟ್ರ್ ಬೈಕ್ ತಳ್ಳು ಮೋಟ್ರ್ ಬೈಕ್ ಬಿಸಾಕು ಸೊ ಈ ಥರದ್ದು ಆ್ಯಕ್ಚುಲಾಗಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಆರ್ಟಿಸ್ಟ್ಗಳೇ ಸತ್ತೋಗ್ಬಿಡ್ತಾರೆ ಆರ್ಟಿಸ್ಟ್ಗಳು ಜಂಪ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ನಾವು ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂತ ಇವೆರಡು ಡಮ್ಮಿನ ಅಂಬಿ ಡಮ್ಮಿ ಆಮೇಲೆ ಇದ್ರ ಡಮ್ಮಿ ಅದಕ್ಕೆಲ್ಲ ಅಡ್ರೆಸ್ ಹಾಕಿ ಆಮೇಲೆ ಮೋಟ್ರ್ ಸೈಕಲ್ ಕಟ್ಟಿ ಆಮೇಲೆ ಈ ಹಗ್ಗದಿಂದ ಒಂದು ಪುಲ್ಲಿ ತೊಗೊಂಡು ಬೈಕು ಅಂದರೆ ಎಳತ್ತು ಅಂದರೆ ಈ ಪುಲ್ಲಿ ಸ ಪುಲ್ಲಿ ಎಲ್ಲರಿಗೂ ಎಳತ್ತೆ ಅಂದರೆ ಈ ಅಂಬರೀಷು ಆಮೇಲೆ ಲಕ್ಷ್ಮಿ ಡಮ್ಮಿಗಳ ಸಮೇತ ಬೈಕು ಎಲ್ಲ ಬಂದು ಜಂಪ್ ಆಗಿ ಬೀಳುತ್ತೆ ಅದು ಇವತ್ತು ಆ್ಯಕ್ಚುಯಲ್ ತೆಗೆದಿದ್ದೀವಿ ವಿತ್ ಡಮ್ಮಿ ನೀವು ನೋಡ್ಬೋದು ಥ್ರಿಲ್ಲಂಗ್ ಆಗಿದೆ ಅಲ್ಲಿ ಆ ಲ್ಯಾಂಡ್ ಆದ ತಕ್ಷಣ ಹಂಗಂದ ತಕ್ಷಣ ಅಂಬಿ ಶಾಟು ಲಕ್ಷ್ಮಿ ಕ್ಲೋ ಶಾಟು ಕಲ್ಪನ ಫೈಟಿಂಗ್ ಫೈಟಿಂಗಲ್ಲಲ್ಲಿ ಇವನಿಗೆ ಅಟ್ಯಾಕ್ ಮಾಡಿ ಇವನ್ನ ಸಾಯಿಸ್ಬಿಡೋದು ಅಲ್ಲಿ ಸಾಯೋದು ಸಾವಿ ಇವಳು ಅಲ್ಲಿ ನೋಡ್ತಾ ಇರ್ತಾಳೆ ಇವಳು ತೊ ಇವಳು ತೊಡೆ ಮೇಲೇ ಅವನು ಸಾಯ್ತಾನೆ ಸೊ ಆ ಟೋನಿ ಅನ್ನೋದನ್ನು ಅವಳು ಮರೆಯೋಕ್ಕಾಗಲ್ಲ ಯಾವಾಗಲೂ ಟೋನಿ ಅವಳು ಸತ್ತಿದ್ದು ಆ ಟೋನಿ ಇವಳನ್ನ ಕರಿತಾ ಇದ್ದದ್ದು ಎಲ್ಲನೂ ಕೂಡ ಒಂದು ರೀತಿ ಹೃದಯಗೀತೆ ಆಗಿಬಿಡುತ್ತೆ ಇದಕ್ಕೆ ಲಕ್ಷ್ಮಿಯವ್ರಿಗೆ ಅದಕ್ಕೋಸ್ಕರ ಇದು ಹೃದಯ ಗೀತೆಯೇ ಇರಲಿ ಅಂದ್ಬಿಟ್ಟು ನಾನು ಹಾಡಲ್ಲಿ ಹೃದಯ ಗೀತೆ ಅಂತ ಹೇಳಿದೆ ಆದರೆ ನಾವು ಇದ್ದವರು ಹೃದಯ ಗೀತೆ ಲೇಡೀಸ್ ಆಗ ಓಡುತ್ತೆ ಬಾಬಿ ನನ್ನ ಪಿಚ್ಚರ್ಗೆಲ್ಲ ಆ್ಯಕ್ಷನ್ ಮಿಷನ್ ಎಲ್ಲ ಬರ್ತಾರೆ ಅದರಿಂದ ಟೋನಿ ಇಟ್ಟು ಹುಡು ಅಂತ ಹೇಳಿದ್ರು ಎಲ್ಲರೂ ಟೋನಿ ಅಂತದ್ದು ಅದು ಟೋನಿ ಇಟ್ಟು ಅಷ್ಟೇ ಇನ್ನೊಂದು ಏನಂತಾರೆ ಮುಂದೆ ಒಂದು ಚಿತ್ರದಲ್ಲಿ ಹೆಂಗೆ ಲಕ್ಷ್ಮಿಯವರು ಹೆಂಗೆ ಡೈರೆಕ್ಟ್ರಿಗೆ ಅಡ್ಜಸ್ಟ್ ಮಾಡ್ತಾರೆ ಅಂದರೆ ಬೇರೆ ಅರ್ಥದಲ್ಲಿ ನೀವು ಕೇಳಿಬಿಡಿ ಡೈರೆಕ್ಟ್ರಿಗೆ ಅರ್ಥ ಮಾಡ್ತಾರೆ ಅಂದರೆ ಏಕೆಂದರೆ ಇದನ್ನು ನೆಂಟಿ ಇದ್ದರೆ ಅವಳಿಗೆ ಸಂದೇಹ ಬಂದುಬಿಡುತ್ತೆ ಆ ಥರ ಅಲ್ಲ ಏನಂತ ಹೇಳಿದ್ರೆ ಒಬ್ಬೊಬ್ರು ಡೈರೆಕ್ಟ್ರಿಗೆ ಆರ್ಟಿಸ್ಟು ಫೇವರಿಸಮ್ ಆಯಿತು ಪ್ರೀತಿ ವಿಶ್ವಾಸ ಬಂತು ಅಂದರೆ ಏನು ಹೇಳಿದ್ರು ಕೇಳ್ತಾರೆ ನಾನು ಹೇಳಿದೆ ಒಂದು ಒಂದು ಕಾರ್ ಡ್ರೈವಿಂಗಲ್ಲಿ ಅವ್ರು ಕ್ಲೋಸ್ ಶಾಟ್ ತೆಗಿಬೇಕಾಗಿತ್ತು ಸೊ ಮೂರು ಸೀಕ್ವೆನ್ಸಲ್ಲಿ ಬರುತ್ತೆ ಮೂರು ಸೀಕ್ವೆನ್ಸಲ್ಲೂ ಇದು ಡ್ರೆಸ್ ಚೇಂಜ್ ಆಗಬೇಕು ಅವ್ರಿಗೆ ಡ್ರೆಸ್ ಚೇಂಜ್ ಆಗಬೇಕು ಆಮೇಲೆ ಈ ಜ್ಯೂಯೆಲ್ಸ್ ಏನಿರುತ್ತೋ ಅದು ಚೇಂಜ್ ಆಗಬೇಕು ಯಾವುದೋ ಹೀರೋಯಿನ್ಗಳು ಯಾವುದೋ ಒಂದು ಜುವೆಲ್ಸ್ ಹಾಕ್ಕೊಳ್ಳೋ ಮ್ಯಾಚ್ ಮ್ಯಾಚಿಂಗ್ ಹಾಕ್ಕೋತಾರೆ ಎಲ್ಲರೂ ಅಷ್ಟೇ ಈಗೀಗ ತರ್ತಾರಾವ ಈಗ ಒಂದು ದಿವಸ ಮಾತ್ರ ಸೊ ಆ ಥರದಲ್ಲಿ ಮೂರು ಚೇಂಜ್ ಬೇಕಾಗಿತ್ತು ಸರಿ ನಾನು ಹೇಳಿದೆ ಮೇಡಮ್ ನಿಮ್ಮ ಕಾಸ್ಟಮರ್ಗೆ ಹೇಳ್ಬಿಡಿ ಎರಡು ಇದೆಯಲ್ಲ ಆ ತೆಗೆದಿಟ್ಟಿದ್ದೀವೋ ಅದನ್ನು ನಾನು ನಿಮ್ಮ ಕಾರಲ್ಲಿ ಇಡ್ಸ್ಕೊಂಬಿಡಿ ಅಂತ ಹೇಳಿದೆ ಹಾಂ ಇಡ ಇಡಿಸ್ಬಿಡಿ ಬಾಬಿ ಅಂತರು ಅಲ್ಲಮ್ಮ ಡ್ರೆಸ್ ಚೇಂಜ್ ಮಾಡಬೇಕಲ್ಲ ಅಂತ ಕೇಳಿದೆ ಇಲ್ಲ ಇಲ್ಲ ಬೇಡ ನಾನು ಮಾಡ್ಕೋತೀನಿ ನಾನು ಅಂತ ಹೆಂಗೆ ನೋಡ್ತಾರೆ ಮಾಡ್ತೀನಿ ಅಂತಂದರು ಸರಿ ಒಂದು ಒಂದು ಡ್ರೈವಿಂಗಲ್ಲಿ ಕ್ಲೋಸ್ ಶರ್ಟ್ ತೆಗೆದಿದ್ದಾಯಿತು ಆಯಿತಮ್ಮ ಇದು ಸಾಕು ಬೇರೆ ಡ್ರೆಸ್ ಚೇಂಜ್ ಮಾಡಬೇಕು ಎಲ್ಲಿ ಹೋಗೋಣ ಅಂತ ಕರೆದೆ ಎಲ್ಲರೂ ಹೋಗೋಣ ನೋಡಲ್ಲ ಎಲ್ಲರೂ ಚೇಂಜ್ಗೆ ಅಂತ ಏನು ಬೇಡ ತಡೀರಿ ಅಂತ ಹೇಳಿದ್ದೇನೆ ಕಾರ್ ನಿಲ್ಸಿ ಸೈಡ್ಗೆ ಹಾಕಿ ಅಂತ ಹೇಳಿದ್ರು ಕಾರ್ ನಿಲ್ಸಿದ್ವು ನಾನು ಅಲ್ಲೇ ಕೂತಿದ್ದೀನಿ ಆಮೇಲೆ ಈ ಸೆರಗ ತೆಗೆದ್ರು ಆ ಇನ್ನೊಂದು ಸೀರೆ ಇದೆಯಲ್ಲ ಆ ಸೆರಗನ್ನ ತೆಗೆದ್ರು ಆಮೇಲೆ ಈ ಬ್ಲೌಸ್ ಕಾಣದೇ ಇದ್ದಂಗೆ ಕ್ಲೀನಾಗಿ ಅಚ್ಚುಕಟ್ಟಾಗಿ ಆ ಸೆರಗನ್ನ ಹಿಂಗೆ ಹಾಕೊಂಬಿಟ್ರು ಹಾಕ್ಕೊಂಡ್ರೆ ಏನೋ ಸೀರೆ ಚೇಂಜ್ ಮಾಡಿ ಸೀರೆ ಚೇಂಜ್ ಮಾಡಿ ಇದು ಕೂತಿದಾರೇನೋ ಅಂದ್ಕೋಬೇಕು ಅಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿ ಆ ಕ್ಲೋಸ್ ಶರ್ಟ್ ತೊಗೊಟ್ರು ಆಯಿತು ಆಯಿತು ಅಂತ ಹೇಳಿದ್ಮೇಲೆ ಇನ್ನೊಂದು ಇನ್ನೊಂದು ಅದೇ ರೀತಿ ಮಾಡ್ಕೊಟ್ಬಿಡ್ತೀನಿ ಬಾಬಿ ಅಂದರು ಪುನಃ ಅದನ್ನು ತೆಗೆದು ಆ ಸೀರೆ ತೆಗೆದು ಹಾಕಿದ್ರು ಆ ಇನ್ನೊಂದು ಸೀರೆ ಅದೇ ಥರ ಹಿಂಗೆ ಮಾಡ್ಬಂದ್ ಸಾರಿಗೆ ಎಲ್ಲ ಮಾಡ್ಕೊಂಡು ಮಾಡ್ತಾರೆ ಅದರ ಸ್ಟೈಲ್ ಜಾಸ್ತಿ ಅವರು ಹಾಂ ರೆಡಿ ಬಾಬಿ ಆಯಿತು ಮೂರುದು ಹಾಗೆ ತೆಗೆದಿದ್ದು ಸಿ ಇಪ್ಪತ್ತು ನಿಮಿಷದಲ್ಲಿ ನಾನು ತೆಗಿಬೇಕಾಯಿದ್ದು ಟೆಸ್ಟ್ ಚೇಂಜ್ ಒಂದೊಂದಕ್ಕೆ ಒಂದೊಂದಕ್ಕೆ ಹೋಗಿದ್ರು ಒನ್ ಅವರ್ ಒನ್ ಅವರ್ ಮೇಲೆ ಆಗೋದು ಪುನಃ ತೆಗಿಯೋದಕ್ಕೆ ಅದಕ್ಕೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಆಗೋದು ಈ ಥರದ್ದು ಒಂದು ಮೇ ಬಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ಅದು ಸೊ ಈ ಥರ ವೆರಿ ಸ್ಪಾಂಟೇನಿಯಸ್ ಲೇಡಿ ಹೋಗಬೇಕು ಅಂತಿದ್ರೆ ಕಲಾವಿದರು ಏನು ಬೇಕಾದ್ರೂ ಮಾಡ್ತಾರೆ ಇವರು ಮುಗಿಸ್ಬಿಡ್ಬೇಕು ಇದು ಇದು ಮಾಡಬೇಕು ಅಂದರೆ ಟಕ್ ಟಕ್ ಅಂತ ಮಾಡಿಬಿಡ್ತಾರೆ ಇದು ಮ ಸೋಷಿಯಲ್ ಪಿಕ್ಚರ್ ಆದರೆ ಇವೆಲ್ಲ ಈಸಿ ಬಟ್ ಮೈಥಲಾಜಿಕಲ್ ಪಿಕ್ಚರು ಹಿಸ್ಟಾರಿಕಲ್ ಪಿಚ್ಚರ್ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಅಲ್ಲಿ ಟೈಲರ್ ಬರಬೇಕು ಅವನ್ನ ಹಾಕಿರ್ತಾನೆ ಆ ಹೊಲಿಗೆ ಅದು ಕೀಳಬೇಕು ಆಮೇಲೆ ಇದು ತೆಗಿಬೇಕು ಅದು ತೆಗಿಬೇಕು ಅದು ಕಚ್ಚೆ ಬೇರೆ ಅವರು ಹಾಕ್ಸಿಯ ಅದನ್ನು ತೆಗಿಬೇಕು ಬೇರೆ ಕಚ್ಚೆ ಪ ಸೀರೆ ಹಾಕ್ಕೋಬೇಕು ಭಾಳ ಹೆಂಗಸ್ರಿಗೆ ಮಾತ್ರ ಭಾಳ ಕಷ್ಟ ಹೇರ್ ಡ್ರೆಸ್ ಚೇಂಜು ಆ ಹೇರ್ ಡ್ರೆಸ್ಸರು ಬೇರೆ ಬರಬೇಕು ಸೊ ಅದೆಲ್ಲ ಆ ಪಿಚ್ಚರ್ಸ್ಗಳ ಕಷ್ಟ ಸೋಷಿಯಲ್ ಪಿಕ್ಚರ್ಸ್ಗೆ ಒಂದು ರೀತಿ ಈ ಲಕ್ಷ್ಮಿಯವರು ಅಂದರೆ ಮೇಕಪ್ ಏನಿಲ್ಲ ಏನಿಲ್ಲ ಅವರೇ ಮೇಕಪ್ಪೇನು ಮೆಟೀರಿಯಲ್ಸ್ ಅವರೇ ತಂದ್ಬಿಡೋರು ಕೋರ್ಸ್ ಅದಕ್ಕೆಲ್ಲ ಏನು ಚಾರ್ಜ್ ಮಾಡೋ ಮಾಡ್ಬಿಡೋರು ಮೇಕಪ್ಪೇನೇ ಇರ್ತಿರ್ಲಿಲ್ಲ ಸೊ ಒಂದು ರೀತಿ ಪ್ರೊಡ್ಯೂಸರ್ಗೆ ದುಡ್ಡು ಉಳಿಯಿತು ಏನು ಅವ್ನು ಬಂದು ಅವ್ನಿಗೊಂದು ಒಂದು ರೂಮ್ ಕೊಟ್ಟು ಅವೆಲ್ಲ ಖರ್ಚು ಇರ್ತಲ್ಲ ಅದೆಲ್ಲ ಖರ್ಚು ಹೌದು ಮೇಕಪ್ ಮೆಟೀರಿಯಲ್ಸ್ ಏನು ಬೇಕೋ ಅದು ಕೊಟ್ಬಿಡೋರು ಅದು ಮಾಡಿಬಿಡೋರು ಡ್ರೆಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಕಾಂಬಿನೇಷನ್ ಅದೆಲ್ಲ ಅದಕ್ಕೆ ಏನು ಮಾಡಿದ್ರು ಇವರು ಒಂದು ದೊಡ್ಡ ತುಂಬ ಅಪಾರವಾದ ತಲೆ ಯೂಸ್ ಮಾಡಿ ಕುದುರೆನೇ ಕರ್ಕೊಂಬಂದು ಆ ಕುದುರೆಗೆ ಝೀಬ್ರಾ ಪೇಂಟ್ ಹೊಡೆದ್ಬಿಟ್ರು ಕುದುರೆಗೆ ಝೀಬ್ರಾ ಪೇಂಟ್ ಹೊಡೆದ್ರೆ ಅದು ಕುದುರೆಗೆ ಫ್ಯಾನ್ಸಿ ಡ್ರೆಸ್ ಆಗ್ದಂಗೆ ಇರುತ್ತೆ ಹೊರತು ಝೀಬ್ರಾ ಆಗಲಿಲ್ಲ ನಿಮ್ಮ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಔ ನಮಸ್ಕಾರ ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮ ಮಗ ನಗು ಮುಖ ನೋಡಿ ಆ ನಗು ಮುಖ ನೋಡಿ ನಮಗೂ ನಗು ಇದೆ ಆದರೆ ಈ ನಗು ಮುಖದಲ್ಲೇ ಒಬ್ಬ ಹಾಸ್ಯ ಆರ್ಟಿಸ್ಟೇ ಒಂದು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ಯಾರೂ ಅಲ್ಲ ಅದು ನಮ್ಮ ದ್ವಾರಕೀಶ್ ಅವರೇ ದೊಡ್ಡ ಕಾಮಿಡಿ ಆರ್ಟಿಸ್ಟು ಹಾಸ್ಯ ನಟ ಅವರ ಸಾಧನೆ ಮಾತ್ರ ಬಹಳ 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 ಅಘಾಢ ಅಂತ ಹೇಳ್ಬೋದು ವಿಪರೀತ್ ಅಂತಲೂ ಹೇಳ್ಬೋದು ಯಾರೋ ಮಾಡೋಕ್ಕಾಗದೇ ಇರೋದನ್ನು ಅವರು ಅವತ್ತೇ ಮಾಡಿದ್ರು ಅಂತ ಹೇಳಿ ಅದನ್ನು ಹಿಂದೆ ಹೇಳಿದ್ದೀನಿ ಅದರಲ್ಲಿ ಇನ್ನೊಂದು ಚೂರು ವಿಷಯಗಳು ಹೇಳಬೇಕಾಗಿತ್ತು ಅವತ್ತು ಟೈಮು ಸಾಲಿಲ್ಲ ಏನೂ ಆಗಲಿಲ್ಲ ಅದರಿಂದ ಇನ್ನೂ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ರೆ ಬಹಳ ಬಹಳ ಹೊಸದು ಹೊಸದುಗಳನ್ನೆಲ್ಲ ಆವಿಷ್ಕಾರ ಅಂತೀವಲ್ಲ ಆ ಥರದ್ದೆಲ್ಲದಕ್ಕೂ ಅವನೇ ಕಾರಣಕರ್ತ ಫಾರ್ ಎಕ್ಸಾಂಪಲ್ ಹೊಸ ಹೊಸೊಬ್ಬರು ಡೈರೆಕ್ಟಾಗಿ ಕರ್ಕೊಂಬರೋದು ಹೊಸೊಬ್ಬರಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಸಿದ್ಧಲಿಂಗಡನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅದಲ್ಲದೆ ತೆಲುಗು ತಮಿಳಲ್ಲಿ ಇದ್ದ ಹಲವಾರು ನಿರ್ದೇಶಕರು ಅವರೇನು ಹೊಸಬರಲ್ಲ ಆ ಹಲವು ನಿರ್ದೇಶಕರನ್ನ ಕರೆದು ಕರೆದು ನಮ್ಮ ಕನ್ನಡ ಚಿತ್ರಗಳನ್ನು ಕೊಟ್ಟು ಅವ್ರಿಗೆಲ್ಲರೂ ಒಂದು ಒಂದು ಅವಕಾಶ ಕಲ್ಪಿಸ್ಕೊಂಟಿದ್ದಾನೆ ಅದನ್ನು ಅದು ಹಿಂದೆ ಹೇಳಿದ್ದೆ ಬಟ್ ಏನಂತ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಯಾರೂ ಮಾಡದೇ ಇದ್ದದ ಲಂಡನ್ ರೆಕಾರ್ಡಿಂಗ್ ಮಾಡಿದ್ದಾರೆ ಅವರು ಲಂಡನ್ನಲ್ಲಿ ಹೋಗಿ ಹಾಡುಗಳು ರೆಕಾರ್ಡ್ ಮಾಡಿದ್ದಾರೆ ಸಿಂಗಪುರ್ನಲ್ಲಿ ರಾಜಕೊಳ್ಳದಲ್ಲಿ ಹೊರದೇಶದಲ್ಲಿ ಹೋಗಿ ಪರದೇಶದಲ್ಲಿ ಹೋಗಿದ್ದನ್ನು ಪೂರ್ತ ಸಿನಿಮಾ ಮಾಡಿದ್ದು ಆವತ್ತಿಗೂ ದಾಖಲೆ ಬಹುಶಃ ಇನ್ ಇವತ್ತಿಗೂ ದಾಖಲೆನೇ ಅದು ಯಾರೂ ಅಷ್ಟು ದಿವಸ ಮಾಡೋಕ್ಕಾಗಲ್ಲ ಇವತ್ತೊಂದು ದಿವಸದಲ್ಲಿ ಅವತ್ತು ಅಷ್ಟು ದಿವಸ ಅಷ್ಟು ಮಾಡ್ದ ಅವತ್ತಿನ ಸಹ ಅದು ಮಾಡೋದು ಬಹಳ ಕಷ್ಟ ಯಾಕೆ ಅಂತ ಹೇಳಿದ್ರೆ ನಾವು ಹೊರದೇಶದಲ್ಲಿ ಏನು ಖರ್ಚು ಮಾಡ್ತೀವೋ ಅಥವಾ ಅದು ಖರ್ಚು ಮಾಡೋಕ್ಕೆ ಎಷ್ಟು ದುಡ್ಡು ನಾವು ಸರ್ಕಾರದಿಂದ ತೊಗೊಂಡಿರ್ತೀವೋ ಆ ಸ ಆ ಹಣನ ನಾವು ಪುನಃ ಅದು ಫಾರಿನ್ ಎಕ್ಸ್ಚೇಂಜಲ್ಲಿ ಅರ್ನ್ ಮಾಡಿಕೊಡ್ಬೇಕು ಅದೆಲ್ಲ ಒಂದು ಹಿಂದೆ ಇತ್ತು ಈಗ ಹೆಂಗೋ ನಂಗೆ ಗೊತ್ತಿಲ್ಲ ಸೊ ಏನೇ ಪಿಕ್ಚರ್ ಮಾಡಿದ್ರು ಕೂಡ ನಾವು ಪ ಆ ಸಿಂಗಪುರ್ಗೋ ಬೇರೆ ಯಾವುದೋ ಊರಿಗೆ ನಮ್ಮ ಚಿತ್ರದ ರೈಟ್ಸ್ನ ಯಾರೋ ತೊಗೊಂಡು ಅಥವಾ ಕೊಂಡ್ಕೊಂಡು ಅದನ್ನು ಅಲ್ಲಿ ರಿಲೀಸ್ ಮಾಡಿ ಆ ಫಾರಿನ್ ಎಕ್ಸ್ಚೇಂಜನ್ನು ನಾವು ಸರ್ಕಾರಕ್ಕಿಂತ ತಿಳ್ಸ್ಕೊಡ್ಬೇಕು ಸರ್ಕಾರ ಕೊಟ್ಟಿರೋಲ್ಲ ನಮಗೆ ಫಾರಿನ್ ಎಕ್ಸ್ಚೇಂಜ್ ಕೊಟ್ಟಿರ್ತಾರೆ ಅವರು ರೆವಿನ್ಯೂ ಕೊಟ್ಟಿರ್ತಾರೆ ಆ ರೆವಿನ್ಯೂ ಕೊಟ್ಟಿರೋದು ನಾವು ಭಾರತ ಸರ್ಕಾರಕ್ಕೆ ದುಡ್ದು ಕೊಡಬೇಕು ಅದು ರೂಲ್ ಅದು ವ್ಯಾಪಾರ ಸೊ ಅದಕ್ಕೋಸ್ಕರ ಅದು ಅವತ್ತು ದಿವಸ ಮಾಡಿದ್ದು ಅವ್ರು ಹೆಚ್ಚು ಹೆಂಗೆ ವ್ಯಾಪಾರ ಆಯಿತು ಎಲ್ಲ ಆಯಿತು ಇಲ್ಲಾಂದರೆ ನಾವೇ ಅಲ್ಲಿ ಯಾರೋ ಇರ್ತಾರಲ್ಲ ಅವ್ರಿಗೆ ನಮ್ಮ ಪಿಚ್ಚರ್ನ ರಿಲೀಸ್ ಮಾಡಿ ಅಂತ ಹೇಳೋದು ಅವ್ರು ರಿಲೀಸ್ ಮಾಡ್ತಾರೆ ಎಷ್ಟು ಬರುತ್ತೋ ಅಷ್ಟು ದುಡ್ಡು ನಾವೇ ಕೊಟ್ಟೋ ಪಟ್ಟೋ ಏನೋ ಮಾಡಿ ಅದಿರುತ್ತೆ ಆ ಥರ ಫುಲ್ಲು ಫುಲ್ ಚಿತ್ರಾನ್ನ ಫಾರಿನಲ್ಲಿ ಮಾಡಿದವನು ಅದ್ಧೂರಿಯಾಗಿ ಮಾಡಿದ್ದಾನೆ ಫೈಟಿಂಗ್ ಗೇಟಿಂಗ್ ಅದು ಇದು ಏನು ಮಾಡೋಲ್ಲ ಅದು ಪಿಚ್ಚರ್ ಚೆನ್ನಾಗಿ ಬಂತು ಅಚ್ಚುಕಟ್ಟಾಗಿ ನಡೆದೋಯ್ತು ಒಳ್ಳೆ ಹೆಸರು ಬಂದಾಯ್ತು ಅದು ಹೊರದೇಶದಲ್ಲಿ ಶೂಟಿಂಗು ಈಗ ನಾನು ಹೇಳ್ತಾ ಇರೋದು ಆಫ್ರಿಕಾದಲ್ಲಿ ಶೀಲ ಅಂತ ಅದು ನೋಡಿ ಅವನು ಎಷ್ಟು ಧೈರ್ಯ ಇದೆ ಅಂತ ಅವನಿಗೆ ಮೂರು ಭಾಷೆಯಲ್ಲಿ ಆ ಚಿತ್ರಾನ್ನ ಒಂದು ಕನ್ನಡ ಒಂದು ಹಿಂದಿ ಇನ್ನೊಂದು ತಮಿಳು ಸೊ ಹೀರೋಯಿನ್ ಕಾಮನ್ನು ಕಾರಣ ಏನು ಅಂದರೆ ಅದು ಫಾರೆಸ್ಟ್ ಪಿಕ್ಚರ್ ಫಾರೆಸ್ಟ್ ಪಿಕ್ಚರು ಒಂದು ಹುಡುಗಿ ಅಲ್ಲಿ ಫಾರೆಸ್ಟಲ್ಲೇ ಬೆಳೆದು ಪ್ರಾಣಿಗಳ ಜೊತೆ ಎದ್ದು ಆಮೇಲೆ ಇಲ್ಲಿಂದ ಯಾರೋ ಹೋಗಿ ಅದು ಆ ಥರದ ಕತೆ ಪ್ರಾಣಿಗಳು ಮುಖ್ಯ ಆ ಥರದ್ರಲ್ಲಿ ಅವನು ಈ ಚಿತ್ರನೂ ಕೂಡ ಕೀನ್ಯಾದಲ್ಲಿ ಹೋಗಿ ಸೌತ್ ಆಫ್ರಿಕಾ ಕೀನ್ಯಾ ಕೀನ್ಯಾದಲ್ಲಿ ಹೋಗಿ ಶೂಟ್ ಮಾಡಿದಾನೆ ಅಲ್ಲಿ ಒಂದು ದೊಡ್ಡ ಝೂ ಗಾರ್ಡನ್ ಓನರ್ ಹತ್ರ ಪರ್ಮಿಷನ್ ತೊಗೊಂಡು ಅವನ ರೈಟ್ಸ್ ತೊಗೊಂಡು ಅವನ ಹತ್ರ ಕೆಲವು ಪ್ರಾಣಿಗಳನ್ನೆಲ್ಲ ತೊಗೊಂಡು ಶೂಟಿಂಗ್ ಬೇಕಾಗುತ್ತಲ್ಲ ಅದು ಮಾಡಿದ್ದಾರೆ ಆಮೇಲೆ ಅಲ್ಲೊಂದು ನೈರೋಬ್ಯ ಹತ್ತಿರ ಎಲ್ಲ ಹೋದರೆ ಒಂದು ದೊಡ್ಡ ಫಾಲ್ಸ್ ಇದೆ ಐ ತಿಂಕ್ ಮೇ ಬಿ ಮೇ ಬಿ ಈ ವಿಕ್ಟೋರಿಯಾ ಫಾಲ್ಸ್ ಏನೋ ಇರ್ಬೋದು ಅಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಆಮೇಲೆ ನಾನು ಹೇಳಿದೆ ಸಾಂಗ್ ರೆಕಾರ್ಡಿಂಗ್ನ ಅಲ್ಲೇ ಮಾಡಿದ್ದಾರೆ ಅಂತ ಎಲ್ಲಿ ಲಂಡನ್ನಲ್ಲಿ ಆಫ್ರಿಕಾದಲ್ಲಿ ಶೀಲಾ ಚಿತ್ರಕ್ಕೆ ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿದ್ದಾರೆ ಅದಕ್ಕೆ ಬಪೀಲ್ ಹೇರಿ ಮ್ಯೂಸಿಕ್ ಇಟ್ಕೊಂಡಿದ್ದಾನೆ ಅದೊಂದು ಹೊಸದು ಲಹರಿ ಅವ್ರಿಗೆ ಮ್ಯೂ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟ್ರಾಗಿ ಇಟ್ಕೊಂಡು ಆ ಹಾಡ್ ರೆಕಾರ್ಡ್ ಮಾಡಿದ್ದಾನೆ ಅದೊಂದು ಆಮೇಲೆ ಅಲ್ಲಿ ಇನ್ನೊಂದೇನಾಯಿತು ಅಂದರೆ ಈ ಇವರು ಇವ್ರ ಕತೆ ಸೆಲೆಕ್ಟ್ ಮಾಡಿರೋದೇನು ಅಂತ ಹೇಳಿದ್ರೆ ಹಿಂದೆ ಒಂದು ಶೀನಾ ಅಂತ ಒಂದು ಪಿಕ್ಚರ್ ಬಂದಿತ್ತು ಇಂಗ್ಲೀಷಲ್ಲಿ ಶೀನಾ ಅಂತ ಅದೇನು ಅಂತ ಹೇಳಿದ್ರೆ ಇದೇ ಥರ ಒಂದು ಜಂಗಲಲ್ಲಿ ಹೋಗಿ ಬಂದು ತಂದೆ ತಾಯಿಯೆಲ್ಲ ಹೋದಾಗ ಮಗು ಮಿಸ್ ಆಗಿಬಿಟ್ಟು ಅದು ಕಾಡು ಪ್ರಾಣಿಗಳಲ್ಲೇ ಮಧ್ಯ ಬೆಳೆದು ಅದು ಶೀನಾ ಅಂತ ಹೆಸರಿಟ್ಟಿದ್ದರು ಇಲ್ಲಿ ಅದೇ ಥರ ಕಸನ ಬೇಸ್ ಮಾಡಿ ಆಫ್ರಿಕಾದಲ್ಲಿ ಶೀಲಾ ಅಂತ ಇಟ್ರು ಶೀಲಾ ಅಂತ ಇಟ್ರು ಬಟ್ ಅವಳು ಏನು ಅಂತ ಹೇಳಿದ್ರೆ ಈ ಕುದುರೆ ಮೇಲೆ ಪ್ರಾಣಿಗಳ ಜೊತೆನೇ ವ್ಯವಹಾರ ಇದ್ದರೂ ಕೂಡ ಕುದುರೆ ಮೇಲೆ ಓಡಾಡ ಇಲ್ಲ ಅವಳದು ಓಡಾಟ ಎಲ್ಲನೂ ಕೂಡ ಏನು ಅಂತ ಹೇಳಿದ್ರೆ ಈ ಟಾರ್ಝಾನ್ ಪಿಚ್ಚರ್ಲಿರ್ತಾರಲ್ಲ ಈ ಆ ಮರದ ಇಟ್ಕೊಂಡಿದ್ದಾನೆ ಅದನ್ನು ಇಲ್ಲಿಂದ ಹಾರೋದು ಅಲ್ಲಿಗೆ ಹಾರೋದು ಅಲ್ಲಿಂದ ಹಾರೋದು ಈ ಥರದ್ದು ಕತೆ ಅದು ಅವಳು ಯಾವಾಗಲೂ ಹೋಗ್ತಾ ಆ ಥರ ಮೇಲ್ಗಡೆ ಅಂದರೆ ಒಂದು ಹೆಸರುಗತ್ತೆ ಮೇಲೆ ಝೀಬ್ರಾ ಝೀಬ್ರಾ ಮೇಲೆ ಅವಳು ಹೋಗೋದು ಯಾವ ಥರ ಈ ಕುದುರೆ ಸವಾರಿ ಈ ಥರ ಇವರು ಸುಲಭವಾಗಿ ಮಾಡ್ಕೊಂಬಿಟ್ರು ಹೆಸರುಗತ್ತೆ ಮೇಲೆ ಝೀಬ್ರಾ ಮೇಲ್ಗಡೆ ಹೋಗೋದು ಅಂತ ಪ್ರಾಕ್ಟಿಕಲಿ ಅದಕ್ಕೆ ಅದು ಆಗಲೇ ಇಲ್ಲ ತುಂಬ ಕಷ್ಟ ಆಯಿತು ಜೀಬ್ರನ್ನ ತಂದು ಅದನ್ನು ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ ಅದು ಟ್ರೈನಿಂಗ್ ಆಗಿದ್ದು ಸಿಕ್ತೋ ಟ್ರೈನಿಂಗ್ ಆಗಿ ಸಿಗ್ಲಿವೋ ಇಲ್ಲ ನಾನು ಹೇಳಿದ್ದೆ ಫಸ್ಟ್ ಹೇಳಿದ್ನಲ್ಲ ಶೀನಾ ಅಂತ ಹೇಳಿದ್ನಲ್ಲ ಆ ಇಂಗ್ಲೀಷ್ ಪಿಚ್ಚರು ಅದರಲ್ಲಿ ಕಂಪ್ಲೀಟು ಜೀಬ್ರಾ ಮೇಲ್ಗಡೆ ಹೋಗಿಕೊಂಡೇ ರೈಡ್ ಮಾಡ್ತಾ ಅವಳು ಫಾಸ್ಟಾಗಿ ಓಡ್ತಾಳೆ ಹೆಂಗೆ ಓಡಾ ಹೋಗ್ತಾ ಇರ್ತಾಳೆ ಅಂದರೆ ನಾಗೋಲ್ ಓಡ್ದಲ್ಲಿ ಹೋಗ್ತಾ ಇದೆ ಅದು ನೋಡಿದ್ದೀನಿ ನಾನು ಸಿನಿಮಾ ಝೀಬ್ರಾ ಅದು ಇಲ್ಲಿ ಈ ಝೀಬ್ರಾ ಸರಿ ಹೋಗಲೇ ಇಲ್ಲ ಇವ್ರಿಗೆ ಏನು ಮಾಡೋದು ಕಥೆಯಲ್ಲಿ ಕಮ್ಮಿಟ್ ಆಗಿಬಿಟ್ಟಿದ್ದಾರೆ ಲಾಂಗ್ ಗಿಂಗ್ ಶಾರ್ಟಲ್ಲಿ ಅದ್ರ ಅದು ಹೋಗುತ್ತೆ ಬರುತ್ತೆ ಬಟ್ ಒಬ್ರು ಕೂತ್ಕೊಂಡಾಗ ಸವಾರಿ ಮಾಡಿದಾಗ ಅದು ಹೋಗಬೇಕಲ್ಲ ಅದು ಭಾಳ ಕಷ್ಟ ಆಗೋಯ್ತು ಅದಕ್ಕೆ ಏನು ಮಾಡಿದ್ರು ಇವರು ಒಂದು ದೊಡ್ಡ ತುಂಬ ಅಪಾರವಾದ ತಲೆ ಯೂಸ್ ಮಾಡಿ ಕುದುರೆನೇ ಕರ್ಕೊಂಬಂದು ಆ ಕುದುರೆಗೆ ಝೀಬ್ರಾ ಪೇಂಟ್ ಹೊಡೆದ್ಬಿಟ್ರು ಕುದುರೆಗೆ ಝೀಬ್ರಾ ಪೇಂಟ್ ಹೊಡೆದ್ರೆ ಅದು ಕುದುರೆಗೆ ಫ್ಯಾನ್ಸಿ ಡ್ರೆಸ್ ಆಗ್ದಂಗೆ ಇರುತ್ತೆ ಹೊರತು ಝೀಬ್ರಾ ಆಗಲಿಲ್ಲ ಪಿಕ್ಚರಲ್ಲಿ ಈಗ ಇದ್ರ ಮೇಲೆ ಇಟ್ ಅದು ಟ್ರೈಂಡ್ ಹಾರಿಸ್ದಂತು ಅಂದರೆ ಅದ್ರ ಪಡಗ ಹೋಗುತ್ತೆ ಬಟ್ ಇವ್ರು ಕುದುರೆನೇ ಮಾಡಿದರೆ ಚೆನ್ನಾಗಿರ್ತಿತ್ತು ಏನು ತೊಂದರೆ ಇರಲಿಲ್ಲ ಅದೇನು ಅಲ್ಲಿ ಇಂಗ್ಲೀಷ್ ಪಿಕ್ಚರ್ ಇನ್ಸ್ಪಿರೇಷನ್ ಏನೋ ಅಲ್ಲೂ ಝೀಬ್ರಾ ಇತ್ತು ಅದು ಶೀನಾ ಅಥವಾ ಇಲ್ಲಿ ಶೀಲ ಅದೇ ಜೀಬ್ರ ಆಗುತ್ತೆ ಅಂತ ಅಂದ್ಕೊಂಬಿಟ್ರು ಇಟ್ಕೊಂಡು ಮಾಡಿದ್ರು ಏನೂ ತೊಂದರೆ ಆಗ್ತಾ ಇರಲಿಲ್ಲ ಏನೋ ಕಾಡಲ್ಲಿದ್ದದ ಯಾವುದೋ ಒಂದು ಕುದುರೆನ ಆ ಕುದುರೆನ ಇವಳು ಸವಾರಿ ಮಾಡಿಟ್ಕೊಂಡಿದ್ದೆ ಎಲ್ಲ ನಡೆದಿರೋದು ಬಟ್ ಆ ಥರ ಅವ್ರು ಯೋಚನೆ ಮಾಡಲಿಲ್ಲ ಅದು ಬಣ್ಣ ಹೊಡೆದು ಕುದುರೆಗೆ ಹೆಸರುಗತ್ತೆ ಮಾಡಿ ಅದು ಜೀಬ್ರಾ ಮಾಡಿ ಶೂಟಿಂಗ್ ಮಾಡಿ ಅದು ಕೊನ್ ಕೊನೆಗೆ ನೋಡ್ತಾ ಇದ್ದರೆ ಕ್ಲೀನಾಗಿ ಗೊತ್ತಾಗುತ್ತೆ ಅಪಾಸ್ಯಕ್ಕಾಗುತ್ತೆ ಅದು ಕ್ಲೀನಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಕುದುರೆ ಅಂತ ಏನೋ ಒಂದು ಇಷ್ಟು ಕ್ಲೋಸ್ ಶಾಟಲ್ಲಿ ಏನೋ ಅದು ಹೆಸರು ಕತ್ತೆ ತೆಗೆದರೂ ಕೂಡ ಲಾಂಗ್ ಶಾಟಲ್ಲಿ ಅದು ಕ್ಲೀನಾಗಿ ಗೊತ್ತಾಗತ್ತೆ ಅಂತ ಆದರೆ ಓಟ ಗೀಟ ಎಲ್ಲ ಕುದುರೆ ಅಂತ ಅದೊಂದು ಡ್ರಾಬ್ಯಾಕ್ ಆ ಫಿಲಮ್ಗೆ ಬಟ್ ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ರಲ್ಲ ಮೂರು ಲ್ಯಾಂಗ್ವೇಜ್ ಮಾಡಬೇಕಾದ್ ಕೆಚ್ಚದು ಇದೆಯಲ್ಲ ಅದಕ್ಕೆ ಕೊಪ್ಕೋಬೇಕಾಯ್ತು ಆ ಕಾಲದಲ್ಲೇ ಕನ್ನಡದಲ್ಲಿ ಚರಣ್ ರಾಜು ಇನ್ಯಾರೋ ಇದು ಮಾಡಿದ್ರು ಅಲ್ಲಿ ಇನ್ಯಾರೋ ಮಾಡಿದ್ರು ಸುರೇಶ್ ಒಬ್ರಾಯ್ ಅಂತ ಕಾಣಿಸುತ್ತೆ ಈ ಥರ ಏನು ಹಲವಾರು ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮೂರು ಲ್ಯಾಂಗ್ವೇಜಲ್ಲಿ ಮಾಡ್ದೆ ಒಂದು ಕಾಮನ್ ಏನು ಅಂದರೆ ಹೀರೋಯಿನ್ ಕಾಮನ್ ಇದಿಟ್ಕೊಂಡು ಮಾಡ್ದ ಇದೊಂದು ಅದ್ಭುತವಾದ ಸಾಧನೆ ಇದ್ರಿಗೆ ಪಿಚ್ಚರು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ದು ರೆವಿನ್ಯೂ ಗಿವೆನ್ಯೂ ಖರ್ಚು ಗಿರ್ಚೆಲ್ಲ ಜಾಸ್ತಿ ಆಯಿತು ಆಮೇಲೆ ಕನ್ನಡ ಒಂದರಲ್ಲಿ ಅಚ್ಚುಕಟ್ಟಾಗಿ ರಿಲೀಸ್ ಆಯಿತು ಮಿಕ್ಕಿದ್ದೆಲ್ಲ ಕಷ್ಟಪಟ್ಟು ರಿಲೀಸ್ ಮಾಡಬೇಕಾಯ್ತು ಮಾಡಿದ್ದೀವಲ್ಲ ಅನ್ನೋದಕ್ಕೋಸ್ಕರ ರಿಲೀಸ್ ಮಾಡಬೇಕಾಯ್ತು ಒಟ್ಟಿನಲ್ಲಿ ದ್ವಾರ್ಕಿಶ್ಗೆ ಇದು ಲಾಭದಾಯಕವಾದ ಚಿತ್ರ ಅಲ್ಲ ಬಟ್ ಒಂದು ಅಡ್ವೆಂಚರಸ್ ಪಿಕ್ಚರ್ ಅಂತ ಹೇಳ್ತೀನಿ ಯಾವನು ಹೋಗ್ತಾನೆ ಆಫ್ರಿಕಾದಲ್ಲಿ ಹೋಗಿ ಕೀನ್ಯಾ ಫಾರೆಸ್ಟಲ್ಲಿ ಹೋಗಿ ಪಿಚ್ಚರ್ ಮಾಡೋದು ಈ ಸಮಯದಲ್ಲಿ ಏನಾಗೋಯ್ತು ಮಾಡ್ತಾ ಇರೋ ಸಂದರ್ಭದಲ್ಲಿ ಇವರು ಯಾವುದು ಕುದುರೆ ಯೂಸ್ ಮಾಡ್ತಿದ್ರು ಆ ಕುದುರೆ ಏನಾಯಿತು ಒಂದು ದಿವಸ ಇದ್ದಕ್ಕಿದ್ದಂಗೆ ಹೊಟಾಯ್ತು ಎಲ್ಲ ಹೊಟಾಯ್ತು ಎಲ್ಲ ಹೋಗಿದ್ದ ಕುದುರೆ ಸಿಗಲೇ ಇಲ್ಲ ಒಂದು ದಿವಸ ಅಲ್ಲ ಎರಡು ಮೂರು ದಿವಸ ಆದರೂ ಹುಡುಕ್ತಾರೆ ಹುಡುಕ್ತಾರೆ ಹುಡ್ತಾರೆ ದೊಡ್ಡ ಅದು ಫಾರೆಸ್ಟ್ ಇದ್ದಂಗೆ ಆ ಒಂದು ಸಾಕಿ ಸಾಕ್ತಾಯಿದ್ದಾನಲ್ಲ ಅದೇ ತುಂಬ ದೊಡ್ಡ ಜಾಗ ಅಲ್ಲಿಂದೆಲ್ಲ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದೆ ಅದು ಮೂರು ದಿವಸ ನಾಲ್ಕು ದಿವಸ ಆದರೂ ಸಿಗಲಿಲ್ಲ ಇವನಿಗೊಂದು ಯೋಚನೆ ಹೋಗಿ ಮಾಲೀಕನಿಗೆ ಹೆಂಗೆ ಹೇಳೋದು ಅಂತ ಕುದುರೆ ಕಳೆದೋಗಿದೆ ಅದು ಲಕ್ಷಾಂತರ ರೂಪಾಯಿ ಬಾಳೋ ಅಂಥದ್ದು ಆ ಊರ ಬೆಲೆ ಏನು ಹೇಳ್ತಾನೋ ಏನು ಕತೆನೋ ಅವನು ದೊಡ್ಡ ಝೂ ಇಟ್ಟಿದ್ದಾನವನು ಅವನು ಹವ್ಯಾಸ ಇಸ್ಪಿಟ್ಟು ಇಸ್ಪಿಟ್ಟು ಅದ್ರ ಕುಡ್ಕೊಂಡು ಅದರಲ್ಲೇ ಜಾಲಿ ಕಳ್ಕೊಂಡಿರ್ತಾನೆ ಇವನು ಎಲ್ಲಿದ್ದಾನೆ ಅಂತ ಕೇಳ್ಕೊಂಡು ಆ ಓನರ್ ಹತ್ರ ಓದ್ ಹೋದಂತೆ ಹೋದರೆ ಅವನು ಆಲ್ರೆಡಿ ಇಸ್ಪಿಟ್ಟಿಗೆ ಆಡ್ತಾ ಆಡ್ತಾಯಿದ್ದ ಜಾಲಿಯಾಗಿದ್ದ ಓ ವಾ ಒಕ್ಕೇಶ್ ಅಂತ ಏನೋ ಅಂದ್ಯಾನೆ ಮಾತಾಡಿ ಹೀಗೆ ಐ ವಾಟ್ ಟು ಟಾಕ್ ಟು ಯೋತ್ ಏನೋ ಏನಾಯಿತು ಅಂತ ಈ ಥರ ಆ ಕುದುರೆ ಮೂರು ದಿವಸ ತಪ್ಪಿಸ್ಕೊಂಬಿಟ್ಟಿದೆ ಏನಾಯಿತೋ ಏನು ಗೊತ್ತಿಲ್ಲ ನಾನು ಏನು ಮಾಡಲಿ ಅದು ಹೆಂಗೆ ರಿಪ್ಲೇಸ್ ಮಾಡೋಕ್ಕೆ ನನ್ನ ಕೈಲಿ ಕಷ್ಟ ನನ್ನ ಕೈಯಲ್ಲಿ ಆಗೋಲ್ಲ ಏನು ಮಾಡಲಿ ಸಿಕ್ಕಿದ್ರೆ ತಂದು ಕೊಡ್ತೀವಿ ಸಿಗಲಿಲ್ಲ ಅಂದರೆ ಏನು ಮಾಡೋದು ಓಹ್ ಇಸ್ ಇಟ್ ಓಕೆ ಲೀವ್ ಇಟ್ ಆಫ್ ಇಟ್ ಆಸ್ ಗಾನ್ ಸಮವೇರ್ ಓಕೆ ಇಟ್ ಇಸ್ ನಾಟ್ ಅವರ್ ಗೊ ಗೊ ಏನೂ ಆಗುತ್ತೆ ಅಂದ್ಕೊಂಡು ಭಯ ಪಟ್ಕೊಂಡು ಹೋಗಿದ್ದ ಅವನು ಎಷ್ಟು ಕೇಳ್ತಾನೋ ಏನು ಮಾಡ್ತಾನೋ ಅಂತ ಇವನಿಗೆ ಅದು ಲಕ್ಷಣ ಇವನು ಮುಖ ಲಕ್ಷಣನೋ ಏನು ಕಥೆನೋ ಇವನು ಹೇಗೆ ಅದನ್ನು ಹೇಳಕ್ಕೆ ಪ್ರಯತ್ನಪಟ್ನೋ ಅದು ಅವನ ಮನಸ್ಸಿಗೆ ನಾಟಿಬಿಡ್ತೋ ಅಯ್ಯೋ ತುಂಬ ಇವನು ಅಂತೇಳಿ ಬೇಡ ಅಂತ ಹೇಳ್ಬಿಟ್ಟ ಇದೊಂದು ದೊಡ್ಡ ಸಾಧನೆ ಅವನಿಗೆ ಅವತ್ತು ಅವತ್ತೊಂದು ದಿವ್ಸಕ್ಕಲ್ಲ ಆಫ್ರಿಕಾದಲ್ಲಿ ಅದನ್ನು ಭಾಳ ಸತಿ ಹೇಳ್ತಾ ಇದ್ದ ನಾವು ನಮ್ಗೆ ಒಳ್ಳೇದು ದೇವ್ರು ಒಳ್ಳೇದು ಮಾಡಬೇಕು ಅಂತಿದ್ರೆ ಆ ಮಾಡೇ ಮಾಡ್ತಾರೆ ಅನ್ನೋಕೆ ಇದೊಂದು ಸಾಕ್ಷಿ ಅಂತ ಮಾಡ್ದ ಲಂಡನ್ ರೆಕಾರ್ಡಿಂಗ್ ಆಫ್ರಿಕಾದಲ್ಲಿ ಶೂಟಿಂಗು ಇದು ಒಂದು ಸಾಧನೆ ಇದು ದ್ವಾರಕೀಶ್ ಅವರ ಹೇಳಬೇಕಾಗಿತ್ತು ಅವತ್ತು ಹೇಳಲಿಲ್ಲ ಇಷ್ಟಿದೆ ಆಮೇಲೆ ಅವನು ಇತ್ತೀಚೆಗೆ ನಮ್ಮ ಶಿವಣ್ಣವರು ಪಿಚ್ಚರ್ ರಿಲೀಸ್ ಮಾಡಿದ್ದಾರೆ ಆಯುಷ್ಮಾನ್ ಭವ ಅಂತ ಆಯುಷ್ಮಾನ್ ಭವ ಐ ಥಿಂಕ್ ಆ ಕಂಪ್ನೀಲಿ ಐವತ್ತು ಚಿತ್ರಗಳು ಮಾಡಿದ್ದಾರೆ ಕಂಪನಿ ಅದು ಐವತ್ತನೇ ಚಿತ್ರ ಅದು ದ್ವಾರ್ಕಿಶ್ ಕಂಪ್ನೀಲಿ ಅಂದರೆ ದ್ವಾರ್ಕಿಶ್ ನಿರ್ಮಾಣದಲ್ಲಿ ಐವತ್ತು ಚಿತ್ರಗಳು ಮಾಡಿದ್ದೆ ಇದು ಒಂದು ಒಂದು ದಾಖಲೆ ಅಂತಲೇ ಹೇಳ್ಬೋದು ಎಷ್ಟೋ ಕೈ ಸುಟ್ಕೊಂಡ್ಬಿಟ್ಟಿಯಾನೆ ಕೈ ಸುಟ್ಕೊಂಡು ಬಿಟ್ಟಿದ ಕಷ್ಟಪಟ್ಟು ಕೈ ಸುಟ್ಕೊಂಡ್ಯಾನೆ ಹಣಗಳು ಬಂದಿಲ್ಲ ಮಾಡಿದ್ದೆಲ್ಲ ಹೋಗಿದೆ ಇನ್ನು ಇನ್ ಇನ್ನು ಮಾಡ್ಕೋಬೇಕಾಗಿರೋದು ಭಾಳ ಇಷ್ಟ ಇದೆ ಅಂದ್ ಬಹಳ ಕಷ್ಟವೂ ಇದೆ ಅಂಥದ್ರಲ್ಲಿ ಹಂಗು ಹಿಂಗು ಮಾಡಿ ಜೀವನ ಸಾಗಿಸ್ತಾನೇ ಇದ್ದಾನೆ ಅದರಲ್ಲಿ ಈಗ ನಾನು ಹೇಳಿದ್ನಲ್ಲ ಆಯುಷ್ಮಾನ್ ಭಾವ ಐವತ್ತನೇ ಚಿತ್ರ ಅವನು ಈಗ ಇತ್ತೀಚೆಗೆ ಒಂದು ಮೂರು ನಾಲ್ಕು ಪಿಚ್ಚರ್ಗಳಿಂದ ಅವನ ಮಗನೇ ಪೂರ್ತಿ ನೋಡ್ಕೋತಾ ಇದ್ದಾನೆ ಸೊ ಏನು ಏನು ಅಪ್ಪ ಮಕ್ಕಳು ಅಲ್ಲಿ ಸರಿ ಮಗನೇ ಮುಂದೆ ಬರಲಿ ಅಂದ್ಬಿಟ್ಟಿದ್ದಾನೆ ಅಪ್ಪ ಮಾಡ್ತಾಯಿಲ್ಲ ಎಲ್ಲ ಕಂಪ್ಲೀಟ್ ಯೋಗೇಶ್ ಯೋಗಿ ದ್ವಾರ್ಕೇಶ್ ಮಾಡ್ಕೊಂಡಿದ್ದಾನೆ ಅದು ಅವನು ನಾಲ್ಕು ಪಿಚ್ಚರ್ ಮಾಡ್ದೆ ಇದು ನಾಲ್ಕನೇ ಐದು ಈ ಐವತ್ತನೇ ಪಿಚ್ಚರ್ ಇದೆಯಲ್ಲ ಅವನು ಅವನೇ ಪ್ರೊಡ್ಯೂಸ್ ಮಾಡಿರೋದು ಬಟ್ ಬ್ಯಾನರ್ ಅಲ್ಲ ದ್ವಾರ್ಕೇಶ್ ಬ್ಯಾನರೇ ದ್ವಾರ್ಕೇಶ್ ಅವರ ಜೀವನ ನಾವು ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ನಾನು ಹೇಳಿದೆ ಐವತ್ತು ಸಿನಿಮಾ ಮಾಡಿದ್ದಾರೆ ಅವರು ಅಂತ ಅದರಲ್ಲಿ ಒಂದು ಇಪ್ಪತ್ತೊಂದು ಸಿನಿಮಾ ಆದ ಇಪ್ಪತ್ತೊಂದು ಸಿನಿಮಾ ನಿರ್ಮಾಣ ಮಾಡಿದ ಮೇಲೆ ದ್ವಾರ್ಕೇಶ್ ನಿರ್ದೇಶನ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ನಿರ್ದೇಶನ ಶುರು ಮಾಡೋಕ್ಕೆ ಮಾಡ್ತಾರೆ ಅದರಲ್ಲಿ ಒಂದು ಅವರು ಎಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ನಂಗೆ ತಿಳಿದ ಮಟ್ಟಿಗೆ ಹತ್ತೊಂಬತ್ತು ಇಪ್ಪತ್ತೋ ಪಿಕ್ಚರ್ ನಿರ್ದೇಶಕನ ಮಾಡ್ತಾರೆ ಅದರಲ್ಲಿ ಐದಾರು ಚಿತ್ರಗಳು ಇವನು ಪ್ರೊಡ್ಯೂಸ್ ಮಾಡಿದ್ದಲ್ಲ ಬೇರೆಯವ್ರ ಪ್ರೊಡ್ಯೂಸ್ ಮಾಡಿ ಇವನು ಡೈರೆಕ್ಟ್ ಮಾಡಿರೋದು ಒಂದು ಐದೋ ಆರೋ ಇದೆ ಮಿಕ್ಕಿದ ಎಲ್ಲನೂ ಕೂಡ ಇವನೇ ನಿರ್ಮಾಣ ಮಾಡಿ ಇವನೇ ನಿರ್ ನಿರ್ದೇಶನ ಮಾಡಿರೋದು ಅದು ಬಹುಶಃ ಒಂದು ಹದಿನಾಲ್ಕು ಹದಿನೈದು ಸಿನ್ಮಾ ಇರ್ಬೋದು ಹದಿನೈದು ಸಿನ್ಮಾ ಆ್ಯಸ್ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೊಂದು ಐದು ಸಿನ್ಮಾ ಆರು ಸಿನಿಮಾನೋ ಬೇರೆಯವ್ರಿಗೆ ಮಾಡಿದ್ದಾನೆ ಆ್ಯಂಡ್ ಅವನು ಅವನೇ ಮಾಡಿದ್ರು ಅಷ್ಟೇ ಬೇರೆಯವ್ರಿಗೆ ಮಾಡಿದ್ರೂ ಅಷ್ಟೇ ಚಿತ್ರಾನ ಅಚ್ಚಕಟ್ಟಾಗಿ ಮಾಡ್ತಾನೆ ಹೋಗೋದು ಬಿಡೋದು ಎಲ್ಲಾನು ಪ್ರೇಕ್ಷಕರಿಗೆ ಸೇರಿರೋದು ಸೊ ಈ ಥರ ಒಂದು ಇಷ್ಟು ಪಿಚ್ಚರ್ಗಳು ಡೈರೆಕ್ಟ್ ಮಾಡಿ ಮಾಡಿರೋ ದ್ವಾರಕೇಶ್ ಅವರು ಐವತ್ತು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಅದೊಂದು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಅವನ ಆ ಪಟ್ಟಿಗಳು ನೋಡಿದ್ರೆ ಚಿತ್ರದ ಪಟ್ಟಿಗಳು ನೋಡ್ಕೊಂಬರ್ತಾ ನೀವು ಲೆಕ್ಕ ಹಾಕ್ತಾ ಕೂತಿದ್ರೆ ಬಹುಶಃ ಮೂವತ್ತೈದೋ ಮೂವತ್ತಾರೋ ಸಿನಿಮಾಗಳು ರೀಮೇಕ್ ಸಿನ್ಮಾಗಳಿದೆ ಅದರಲ್ಲಿ ಅವನು ಯಾತಕ್ಕೋಸ್ಕರ ರೀಮೇಕ್ ಸಿನ್ಮಾ ಪ್ರಿಫರ್ ಮಾಡ್ತಿದ್ದ ಅಂತ ಹೇಳಿದ್ರೆ ಒಂದು ರೆಡಿಮೇಡ್ ಕತೆ ಆಮೇಲೆ ಸಿನಿಮಾ ಯಾವ ರೀತಿ ಬಂದಿದೆ ಆಮೇಲೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಆಮೇಲೆ ಸಿನಿಮಾಗೆ ಬೇಕಾದ ತಾರಾಂಗಣಕ್ಕೆ ಒಂದು ಒಂದು ಕ್ಯಾಸ್ಟಿಂಗ್ ಸಿಕ್ಬಿಡುತ್ತೆ ನಮಗೆ ಆ ಪಾತ್ರಗಳೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ನೋಡ್ಕೊಂಬಿಟ್ಟು ನಮ್ಮ ಪಾತ್ರಧಾರಿಗಳನ್ನ ಹಾಕ್ಕೊಳಕ್ಕೆ ನಮ್ಗೊಂದು ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಕಥೆ ಓಟಾಗಿ ಗೊತ್ತಾಗುತ್ತೆ ಬಡ್ಜೆಟ್ ಹಿಡಿತದಲ್ಲಿ ಇರುತ್ತೆ ಆ ಥರದ್ರಿಂದನೇ ಅವನು ಇದ್ದಿದ್ದು ನಮ್ಮ ಕನ್ನಡ ನಿಯೇಟಿವಿಟಿಗೆ ಸರಿ ಹೋಗುತ್ತಾ ಅಂತ ನೋಡಿ ಕತೆ ಚೆನ್ನಾಗಿತ್ತು ಅಂದರೆ ಕೊಂಡ್ಕೊಂಬಿಡ್ತಾನೆ ಒನೇ ಕತೆ ಮಾಡೋದು ನಿಮ್ಗೆ ಹೇಳಿದ್ದೆ ಮೊದಲು ಟೈಟ್ಲ್ ಇಟ್ಬಿಟ್ಟು ಆಮೇಲೆ ಕತೆ ಮಾಡೋದು ಈ ಥರದ್ದು ಒಂದು ಐದು ಸಿನಿಮಾ ಅಂತ ಕಾಣಿಸುತ್ತೆ ಮೂವತ್ತೈದು ಸಿನಿಮಾ ಆ ರೀಮೇಕ್ ಮಾಡಿದ್ದಾನೆ ಅದರಲ್ಲಿ ಬಹಳ ಎಲ್ಲನೂ ಯಶಸ್ಸು ಕಾಣುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ರೀಮೇಕಲ್ಲಿ ಒಂದು ಅಡ್ವಾಂಟೇಜ್ ಇದೆ ಗೀತೆ ಎಲ್ಲ ಗೊತ್ತಾಗುತ್ತೆ ಆದರೆ ನಮ್ಮ ನೇಟಿವಿಟಿಗೆ ನಮ್ಮ ಕರ್ನಾಟಕದ ಇದು ಕಲ್ಚರ್ಗೆ ಅದು ಆಗುತ್ತಾ ಬಿಡುತ್ತಾ ಅದು ಜನ ನೋಡ್ತಾರ ಅದು ನಮ್ಮ ಕೈಲಿ ಹೇಳೋಕ್ಕಾಗೋದಿಲ್ಲ ತಮಿಳಲ್ಲಿ ಚೆನ್ನಾಗಿರುತ್ತೆ ಹಿಂದಿಲಿ ಚೆನ್ನಾಗಿರುತ್ತೆ ಅದು ಮಾಡುತ್ತೆ ನಮ್ಮಲ್ಲಿ ಬಂದಾಗ ಅದು ಕುಂಟು ಬಿಡ್ಬೋದು ಯಾಕೆ ಅಂತ ಹೇಳಿದ್ರೆ ಅದು ಸೆಂಟರ್ ಆಫ್ ದಿ ಥೀಮ್ ಚೆನ್ನಾಗಿದ್ದರೆ ಎಲ್ಲ ಲಂಗ್ ಎಲ್ಲ ಭಾಷೆಗೂ ಮ್ಯಾಚ್ ಆಗುತ್ತೆ ಕೆಲವು ದೊಡ್ಡ ದೊಡ್ಡ ನಟರು ಅದು ಇದು ಮಾಡಿತ್ತು ಅಂತ ಹೇಳಿದ್ರೆ ಅದೊಂದು ಅವ್ರ ಅವ್ರ ಸ್ಟಾರ್ ವ್ಯಾಲ್ಯೂಲಿ ಓಡಿರುತ್ತೆ ಅದು ಇಲ್ಲಿ ಈಕ್ವಲ್ ಆಗಿ ವರ್ಕ್ ಆಗುತ್ತಾ ಅಂತ ನೋಡಬೇಕು ಆ ಥರ ಆ ಥರ ಇದ್ರೂ ಚೆನ್ನಾಗಿದ್ರೂ ನಡೆಯುತ್ತೆ ಚೆನ್ನಾಗಿ ಇದ್ದದ್ದು ಕೂಡ ನಡೀತು ಇರುತ್ತೆ ಸೊ ಈ ಥರ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವ ಅವನು ಅವನ ಜೀವನದಲ್ಲೇ ನೋಡಿದ್ದಾನೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಿದ್ದಾನೆ ರಿಮೇಕ್ ಮಾಡಿದ್ದಾನೆ ಅದು ತುಂಬ ಆಗಿ ಔಟ್ ಹೋಗುತ್ತೆ ಔಟ್ ಆಗಿದೆ ನಾನು ಹೆಸರು ಹೇಳಕ್ಕೆ ಬಂದ್ರೆ ಆ ಪಟ್ಟಿ ನೋಡಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಅದರಲ್ಲಿ ಐವತ್ತು ಪಿಚ್ಚರ್ ಮಾಡಿರೋದು ಒಂದು ಸಾಧನೆ ಇಷ್ಟೊಂದು ಡೈರೆಕ್ಷನ್ ಮಾಡಿರೋದು ಏನಂತ ಮಾಮೂಲಿಯಾಗಿ ಒಬ್ಬ ಹಾಸ್ಯ ನಟನಾಗಿ ಬಂದವನು ಹಾಸ್ಯ ನಟನಾಗಿ ಬಂದು ಅಲ್ಲೇ ಹೆಸರು ಮಾಡಿ ಒಂದು ಕುಳ್ಳ ಸೀರೀಸ್ ಅಂತ ಮಾಡಿಕೊಂಡು ಅಲ್ಲಿಗೆ ಅವನಿಗೆ ಅವನೇ ಆದ ಒಂದು ಮಾರ್ಕೆಟ್ನ ಸೃಷ್ಟಿ ಮಾಡಿಕೊಂಡು ಆ ಮಾರ್ಕೆಟ್ಟು ಜನಗಳಿಗೆ ಇಷ್ಟ ಆಗೋ ಹಂಗೆ ಮಾಡಿದ್ದಾನೆ ಸುಮ್ಮನೆ ಅಲ್ಲ ಅದು ಅದು ಆ ಕುಳ್ಳ ಬಂದ ಅಂದರೆ ಏನೋ ಒಂದನ್ನು ಕೊಡ್ತಾನೆ ಹೊಸ ಅದು ಕಾಮಿಡಿ ಏನೋ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಆ ಥರ ಕುಳ್ಳ ಸೀರೀಸ್ ಮಾಡಿಕೊಂಡು ಕೊನೆಗೆ ಒಬ್ಬ ದೊಡ್ಡ ನಿರ್ಮಾಪಕನಾಗಿ ನಿರ್ಮಾಪಕನಾಗಿ ನಿರ್ಮಾಪಕನಾಗಿದ್ದೂ ಸಾಲದು ಅಂತ ಹೇಳಿ ನಿರ್ದೇಶಕನಾಗಿ ಅಷ್ಟು ದೊಡ್ಡ ಸಿನಿ ಪಯಣ ನಮ್ಮ ದ್ವಾರ್ಕೀಶ್ ಅವರದು ಫಿಲಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ ಅವನಿಗೆ ಆಮೇಲೆ ಇನ್ನೂ ದೊಡ್ಡ ದೊಡ್ಡ ಅವಾರ್ಡ್ಗಳು ಬರಬೇಕಾಗಿ ಬರಬೇಕು ಅಥವಾ ಯಾಕೋ ಬರ್ತಾ ಇಲ್ವೋ ಅಥವಾ ಕೊಡ್ತಾ ಇಲ್ವೋ ಗೊತ್ತಿಲ್ಲ ಇನ್ ಮಿಕ್ಕಿದ್ದಲ್ಲ ಬಂದಿದೆ ಅವನಿಗೂ ಈ ವಾರ್ಡ್ಗಳು ಐ ತಿಂಕ್ ಪುಟ್ಟಣ ಅವಾರ್ಡು ಬಂದಿರಬೇಕು ಅಂತ ಕಾಣಿಸುತ್ತೆ ರಾಜ್ಯ ಸರ್ಕಾರ ಕೊಟ್ಟಿದೆ ಆಮೇಲೆ ಎಪ್ಪತ್ತೈದನೇ ವರ್ಷದ ಒಂದು ತಮಿಳ್ನಾಡಲ್ಲಿ ಒಂದು ದೊಡ್ಡದು ಆಲ್ ಇಂಡಿಯಾದ ಇದಾಯಿತು ಫಂಕ್ಷನ್ ಆಯಿತು ಅಲ್ಲಿ ಇವನ್ನ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಐದಾರು ಜನ ಸೆಲೆಕ್ಟ್ ಮಾಡಿರೋದಲ್ಲಿ ದ್ವಾರ್ಕಿಷ್ಣು ಸೆಲೆಕ್ಟ್ ಮಾಡಿ ಅವತ್ತೊಂದು ದಿವಸಕ್ಕೆ ಜಯಲಲಿತಾ ಅವರು ಸಿ ಎಮ್ ಅವರು ಆನರ್ ಮಾಡಿದ್ದಾರೆ ನಮ್ಮ ನಮ್ಮ ನಮಗೆಲ್ಲ ಸಂತೋಷ ನಮ್ಮ ದ್ವಾರ್ಕೀಶ್ಗೆ ಈ ಥರದ್ದು ಒಂದು ಆನರ್ ದೊಡ್ಡ ದೊಡ್ಡ ದೊಡ್ಡವರ ದೊಡ್ಡ ಕಲಾವಿದರು ಕೊಡೋದು ಜೊತೆ ಇವನ್ನೂ ಪರಿಗ್ರಮಿಸಿದಾರಲ್ಲ ಇಷ್ಟು ಇಷ್ಟು ಸೇವೆ ಮಾಡಿದ್ದಾರೆ ಕರ್ನಾಟ್ ಕನ್ನಡದಲ್ಲಿ ಅಂದ್ಬಿಟ್ಟು ಅದೊಂದು ಆಮ ಚೆನ್ನೈಲಾಗಿದ್ದು ಫಂಕ್ಷನ್ನು ನಾವೆಲ್ಲ ಹೋಗಿದ್ದು ಒಂದು ಸಂತೋಷ ಆಯಿತು ನಮಗೆಲ್ಲ ಹೀಗೆ ದ್ವಾರಕೀಶ್ ಅವ್ರ ಪ್ರಯಾಣ ಹೇಳಬೇಕಾಗಿತ್ತು ಆವತ್ತು ಬಿಟ್ಟಿದ್ದೆ ಇವತ್ತು ಫಿಲಪ್ ದಿ ಬ್ಲ್ಯಾಂಕ್ಸ್ ಮಾಡಿದ್ದೀನಿ ಅಂತ ಕಾಣಿಸುತ್ತೆ ಶೂಟಿಂಗ್ ರೆಡಿ ಆಗಿಬಿಟ್ಟಿದೆ ಅಶ್ವಥ್ ಸಾರ್ ಕರಿ ಅಶ್ವತ್ ಸಾರ್ ಕರಿ ಅಂದರೆ ಎಲ್ಲಿ ಅಶ್ವಥ್ ಅವರು ಸರ್ ಅಲ್ಲಿ ನೋಡಿ ಸಾರ್ ಅಂತಾರೆ ಅಲ್ಲಿ ಏನು ಅಂದರೆ ಒಬ್ಬ ಕುರಿ ಕಾಯೋ ಹುಡುಗನ ಇಟ್ಕೊಂಡ್ಬಿಟ್ಟು ನೀವು ಹೆಂಗೆ ಕುರಿ ಕಾಯ್ತಾಯಿತು ಆ ಕುರಿನ ಕರಿತೀಯಲ್ಲಪ್ಪ ಹ್ಯಾಂಗೆ ಕರಿ ಅಂತ ಕೇಳಿಕೊಂಡು ಅವನು ಕುರಿ ಕರಿತಾನಲ್ಲ ಆ ಥರ ಹೆಂಗೆ ಕುರಿತು ಕರಿತಾನೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದಾರೆ ನಮ್ಮ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಈಗ ಒಂದು ಸಮರ್ಪಣೆ ಅಂತ ಒಂದು ಚಿತ್ರ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಏನಂತ ಹೇಳಿದ್ರೆ ಸಮರ್ಪಣೆ ಹೆಸರೇ ಗೊತ್ತಾಗುತ್ತೆ ಏನೋ ಒಂದು ತ್ಯಾಗಮಯವಾದ ಕತೆ ಅಂತ ಅದು ನಾವಲ್ ಅದು ಒಂದು ಕಾದಂಬರಿ ಅದು ಐ ಥಿಂಕ್ ನಾವು ಮಾಡಿರೋ ಕಾದಂಬರಿಲಿ ಅದು ಮೊದಲನೇ ಕಾದಂಬರಿ ಅಂತ ಕಾಣಿಸುತ್ತೆ ಅದು ಉಷಾ ನವರತ್ ರಾಮ್ ಅವರ ಕಾದಂಬರಿ ಆಮೇಲೆ ಅದಕ್ಕೆ ಸಂಭಾಷಣೆನ ಅವ್ರ ಯಜಮಾನ್ ಬರೆದಿದ್ದಾರೆ ಬರೆದಿಯರ್ ರೈಟ್ರೆ ಅವ್ರು ದೊಡ್ಡ ಗೌರ್ಮೆಂಟ್ ಅಫಿಷಿಯಲ್ ಅವರು ನವರು ತನ್ನ ದೊಡ್ಡ ತುಂಬ ದೊಡ್ಡ ಪೊಸಿಷ ಇದ್ದವರು ಆಮೇಲೆ ಅದಕ್ಕೆ ನಮಗೆ ಕತೆಗೂ ಸ್ವಲ್ಪ ಸಹಾಯ ನರೇಂದ್ರ ಬಾಬು ಅವರು ಮಾಡಿದ್ದಾರೆ ಅವನ್ನೆಲ್ಲ ನೆನೆಸ್ಕೋಬೇಕು ಇವತ್ತು ನಾನು ಹೇಳುವಾಗ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಯಿತು ಗೆಲ್ಪಾಯಿತು ಅಲ್ಲ ಒಂದು ನೆರವು ಅವ್ರು ಸಿಕ್ಕಿದೆ ಈ ಚಿತ್ರನ ನನಗೆ ಮಾಡೋಕ್ಕೆ ಕರೆದಿದ್ದು ಮೋಹನ್ ಮುರಳಿ ಪ್ರೊಡಕ್ಷನ್ಸ್ ಅಂದ್ಬಿಟ್ಟು ಪಿ ಕೃಷ್ಣರಾಜ್ ಅಂತ ಅವರು ಅದಕ್ಕಿಂತ ಮುಂಚೆ ಕೆಲವು ಎರಡು 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 ಮೂರು ಪಿಚ್ಚರ್ ಮಾಡಿದರು ಅದೇನು ಅನ್ನಿಸ್ತೋ ಈ ಸಬ್ಜೆಕ್ಟನ್ನ ನಾನು ಮಾಡಬೇಕು ಅಂತ ಅವರು ನನಗೆ ಹತ್ತಿರ ಬಂದರು ಇದಕ್ಕಿಂತ ಮುಂಚೆ ಇನ್ನೊಂದು ನಾವೆಲ್ ತೊಗೊಂಬಂದರು ಅದು ಯಾವುದು ಅಂತ ಹೇಳಿದ್ರೆ ನೀವು ಆಶ್ಚರ್ಯಪಡ್ತೀರ ಆ ಬಂಧನ ಆ ಬಂಧನ ನಾವೆಲ್ ತಂದರು ನನಗಿಷ್ಟ ಆಯಿತು ಆದರೆ ನಾನು ವಿಷ್ಣುವರ್ಧನ್ಗೆ ಹೇಳ್ತಾ ಇದ್ದೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾನೇ ಇದ್ದೆ ಅಷ್ಟೇ ಅವತ್ತಿಸಿಕೆ ಅದು ಹೆಂಗೋ ಕಟ್ ಕಟ್ಟಾಗ ಆಮೇಲೆ ನೋಡಿದ್ರೆ ಅದನ್ನು ಆ ಸ್ಟೋರಿ ರೈಟ್ನ ಬಾಬು ತೊಗೊಂಬಿಟ್ಟಿದ್ದ ಬಾಬು ಅಂದರೆ ರಾಜೇಂದ್ರ ಸಿಂಗ್ ಬಾಬು ಹಿಂದೆ ಹೇಳಿದ್ದೆ ಅಂತ ಕಾಣಿಸಿದ್ರೆ ರಾಜೇಂದ್ರ ಸಿಂಗ್ ಬಾಬು ಅವರು ನನಗೆ ಅವರೇ ಡೈರೆಕ್ಟ್ ಅವರೇ ಡೈರೆಕ್ಟ್ರ್ ಆದರೂ ಕೂಡ ಅವ್ರ ಪ್ರೊಡಕ್ಷನ್ ಕಂಪ್ನಲಿ ನಾನು ಒಂದು ಐದು ಪಿಚ್ಚರ್ಗೆ ಡೈರೆಕ್ಟ್ ಮಾಡಿದ್ದೀನಿ ಸೊ ಅದೊಂದು ನನಗೆ ಒಂದು ರೀತಿ ಒಂದು ರೀತಿ ಸಾಧನೆ ಅದು ಯಾಕೆಂದರೆ ಅವನು ಡೈರೆಕ್ಟ್ರು ಸರ್ ನಾವೆಲ್ಲ ಫ್ರೆಂಡ್ಸ್ಗಳೇ ಆದ್ದರಿಂದ ನಾವೆಲ್ಲ ಒಂದೇ ಏಜ್ ಸ್ವಲ್ಪ ನನಗಿಂತ ಒಂಚೂರು ಚಿಕ್ಕವ್ ನಾನು ಹೋಗೋ ಬಾರೋ ಅನ್ನೋ ಲೆವೆಲ್ಗೆ ಇರೋದು ನಾರಾಯಣ್ ಸಿಂಗ್ ಬಾಬುಗೆ ಏಕ ಮಾತಾಡ್ಸ್ತೀನಿ ಅವನು ಏಕ ಮಾತಾಡಿಸ್ತಾನೆ ಮಾತಾಡ್ಸ್ತಾನೆ ಅವನೇ ಆಗಿದ್ದು ಕೂಡ ಕೆಲವು ಸಿನಿಗಳನ್ನ ಸಿನಿಮಾಗಳನ್ನ ನನಗೆ ಕೊಟ್ಟಿದ್ದಾನೆ ಅದು ಮುಂದೆ ಹೇಳೋಣ ಇವತ್ತೊಂದು ದಿವಸಕ್ಕೆ ಅವತ್ತೊಂದು ದಿವಸಕ್ಕೆ ಅದು ಮಾಡಿದರೆ ಇವತ್ತು ನನಗೊಂದು ದೊಡ್ಡ ದಾಖಲೆ ಆಗಿಬಿಟ್ಟಿರೋದು ಬಂಧನ ನನಗಿಷ್ಟ ಆಯಿತು ಆದ್ರೆ ಒಂದು ಸ್ವಲ್ಪ ಏನು ಅಂತ ಸ್ವಲ್ಪ ಯಾಕೆ ಸ್ವಲ್ಪ ಹಿಂಜರದೆ ಯಾತಕ್ಕೆ ಅಂತ ಹೇಳಿದ್ರೆ ಬಂಧನ ಇಸ್ ನಥಿಂಗ್ ಬಟ್ ನೆಂಜಿಲ್ವರ್ ಆಲಯಂ ಅಂತ ದಿಲೇಕ್ ಮಂದಿರ್ ಅಂತ ಹಿಂದಿಲಿ ಶ್ರೀಧರ್ ಡೈರೆಕ್ಟ್ ಮಾಡಿದ್ದು ದಿಲೇಕ್ ಮಂದಿರ್ ನಂಜಿಲ್ವಾರ ನಂಜಿಲ್ವಾರಿಯಮ್ಮ ಕೂಡ ಶ್ರೀಧರೆ ಡೈರೆಕ್ಟ್ ಮಾಡಿದ್ದು ಕಥಾ ಆ ಕಥಾ ವಸ್ತು ಏನಿದೆ ಸೆಂಟ್ರ್ ಥೀಮ್ ಇದೆಯಲ್ಲ ಆ ಥೀಮು ಬಂದನಾ ಥೀಮು ಒಂದೇ ಬಂದಿತ್ತು ಸೊ ನಾನು ಅಲ್ಲಿ ಬಂತ ಚೆನ್ನೈಲೆ ಇದ್ನಲ್ಲ ಅದನ್ನು ನೋಡಿದ್ದೆ ನಾನು ಏನಾದರೂ ನಾವು ಡೈರೆಕ್ಟ್ರುಗಳೇ ಟಕ್ಕಂತ ಬೇರೆ ಕಡೆ ಎಲ್ಲಿ ನೋಡಿದ್ವು ಅದು ಇದು ನಾನು ಹೇಳ್ದಲ್ಲ ಡೈರೆಕ್ಟ್ ಮನಸ್ಸು ಆ ಬುದ್ಧಿ ಇದೆಯಲ್ಲ ಒಂದು ಕೋತಿ ಇದ್ದಂಗೆ ನಮ್ಮ ಮೈಂಡೆಲ್ಲ ಮಂಕಿನೇ ನೋಡ್ತಾ ನೋಡ್ತಾ ಅಲ್ಲಿ ಓಡ್ತಾ ಇರ್ತಾ ಇದು ಎಲ್ಲಿಂದ ಬಂತು ಇದೆಲ್ಲಿ ಬಂತು ಇದು ಹಿಂಗೆ ಮಾಡ್ಬೋದಾಗಿತ್ತು ಹಂಗೆ ಮಾಡ್ಬೋದಾಗಿತ್ತ ಅಯ್ಯಯ್ಯೋ ಇಲ್ಲಿ ಕೆಡಿಸ್ಬಿಟ್ರಲ್ಲ ಆದ್ದರಿಂದ ಪಾಪ ಅವ್ನು ಚೆನ್ನಾಗಿ ಮಾಡಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಬೇರೆ ಬೇರೆ ವಿಕಲ್ಪನೆಗಳಿರುತ್ತೆ ಒಬ್ಬ ಡೈರೆಕ್ಟ್ರ್ಗಳಿಗೆ ಸೊ ಈ ಥರ ಸ್ವಲ್ಪ ಬಲವಂತ ಮಾಡಿಕೊಂಡೆ ನಾನೇ ಮಾಡಿದರೆ ರೈಟ್ಸ್ ತೊಗೊಂಬಿಡಿ ಅಂತ ಹೇಳ್ಬಿಡ್ಬೋದಾಗಿತ್ತು ಅವರೂ ತೊಗೊಳಕ್ಕೆ ಹೋಲಿಲ್ಲ ಆಮೇಲೆ ಈ ರೈಟ್ಸ್ ತೊಗೊಂಡ್ರು ಅವರು ಇದು ಓದಿದೆ ನಾನು ಚೆನ್ನಾಗೇ ಇದೆ ಅವತ್ತೊಂದು ದಿವಸಕ್ಕೆ ನಾವು ಯಾರ ಕಲಾವಿದರು ಏನು ಅಂತ ನಾವು ಅಂದ್ಕೊಂಡು ಇದು ನಮ್ಮ ಪ್ರೊಡ್ಯೂಸರ್ಗೆ ಒಂದು ಐಡಿಯಾ ಆಯಿತು ಸರಿತಾನೆ ಹಾಕೋಣ ಅಂತ ಅದೊಂಥರ ತ್ಯಾಗಮಯಿ ಒಂದು ಹೆಣ್ಣು ತ್ಯಾಗ ಮಾಡೋವಂಥ ಕಥೆ ಅದು ನನ್ನ ದೃಷ್ಟಿಲಿ ಎಮ್ಮ ಸೂಕ್ತ ಅಲ್ಲ ಕಾರಣ ಏನು ಅಂದರೆ ಒಂದು ಹೆಣ್ಣನ್ನು ನೋಡ್ತಾ ಇದ್ದರೆ ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು ಆಮೇಲೆ ಒಂದು ಬಡವ್ರ ಮನೆಯಿಂದ ಬಂದಿದೆ ಅಂತ ಹೇಳಿದ್ರೆ ಪಾಪ ಅದು ತುಂಬ ಕಷ್ಟಪಟ್ಟಿರಬೇಕು ಕಷ್ಟಪಟ್ಟಿರಬೇಕು ಅಂದರೆ ಮೈ ಕಟ್ಟೆಲ್ಲ ಸ್ವಲ್ಪ ಸಣ್ಣಕ್ಕೆ ಇರಬೇಕು ದಪ್ಪಕ್ಕಿರಬಾರ್ದು ಯಾಕೆಂದರೆ ಕಷ್ಟಪಟ್ಟು ಜಿಮ್ ಮನೆಗೆ ಸಂಸಾರ ಮಾಡೋದೇ ಕಷ್ಟ ಇರುತ್ತೆ ಅದು ಅದು ಅಲ್ಲದೆ ಇನ್ನು ಹೀರೋಯಿನ್ಗೆ ಇನ್ನಿಬ್ಬರು ತಂಗಿಯರು ಒಬ್ಬ ಅಣ್ಣ ಇರ್ತಾನೆ ತಾಯಿ ಒಂದು ಬಡ ಕುಟುಂಬ ಅದು ಸೊ ಈ ಥರಕ್ಕೆ ನನಗೆ ಸರಿತಾ ಸೆಟ್ ಆಗಲ್ಲ ಅಂತ ನನ್ನ ಯೋಚನೆ ಹೇಳಿದೆ ಅವ್ರಿಗೆ ಸರಿತಾ ಬೇಡ ಅಂತ ಆಮೇಲೆ ರಾಮಕೃಷ್ಣನ್ ಹಾಕೋಣ ಅಂತ ಒಂದು ರಾಮಕೃಷ್ಣನ್ ಡೇಟು ಸೆಟ್ ಆಗಲಿಲ್ಲ ನನಗೆ ಇನ್ನೊಂದು ಯೋಚನೆ ಇತ್ತು ಹೇಳಿದೆ ಆ ಪ್ರೊಡ್ಯೂಸರ್ಗೆ ಅವರು ಯಾಕೋ ಮನಸ್ಸು ಕೊಡಲಿಲ್ಲ ಅನಂತನಾಗ್ ಆ್ಯಂಡ್ ಲಕ್ಷ್ಮಿ ಹಾಕೋಣ ಅಂತ ಹೇಳಿದೆ ಇಟ್ಸ್ ಎ ಬ್ಯೂಟಿಫುಲ್ ಪೇರ್ ಇವರು ಮಾಡೋಕ್ಕಿಂತ ಮುಂಚೆನೇ ಅದು ಭಗವಾನ್ ಅವ್ರು ಮಾಡ್ತು ಮಾಡೋಕ್ಕಿರಲ್ಲ ಅದಕ್ಕಿಂತ ಮುಂಚೆನೇ ಇದು ನನ್ನ ನನ್ನ ಥಾಟ್ ಇದು ಹಾಂ ಯಾಕೆಂದರೆ ಎಲ್ಲರೂ ಓಲ್ಗೂ ಸೂಟ್ ಆಗ್ತಾರೆ ಸೆಟ್ ಆಗ್ತಾರೆ ಆರತಿ ಅವತ್ತೊಂದು ದಿವಸಕ್ಕೆ ಇಬ್ಬರು ಪೇರ್ಸ್ ಚೆನ್ನಾಗಿರುತ್ತೆ ಅಂತ ಆಯಿತು ಅಥವಾ ಹೆಂಗೋ ಏನೋ ಅದು ಮ್ಯಾಚ್ ಆಗಲಿಲ್ಲ ಸೆಟ್ ಆಗಲಿಲ್ಲ ಆಮೇಲೆ ಕೊಂಚ ದುಬಾರಿ ಆಗುತ್ತೆ ಅಂತ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಜ ಅಷ್ಟಾಗಿ ನಮ್ಮ ಪ್ರೊಡ್ಯೂಸರ್ ತಲೆ ಕೆಡಿಸ್ಕೊಳ್ಳಿ ನಾನು ತಲೆ ಕೆಡಿಸ್ಲಿಲ್ಲ ನಾವು ಊದೋ ಶಂಕ ಊದ್ಬಿಡ್ತೀವಿ ಯಾವಾಗಲೂ ಬೇಡ ಇದು ಬೇಡ ಚೆನ್ನಾಗಿ ಆರತಿ ಮಾಡ್ತಾರೆ ಚೆನ್ನಾಗಿ ಅಂತ ಸೊ ಆರತಿ ಡೆಫಿನೆಟ್ಲಿ ಅವತ್ತೊಂದು ದಿವಸಕ್ಕೆ ಒಳ್ಳೆ ಹೀರೋಯಿನ್ನೇ ಯಾಕೆಂದ್ರೆ ಅವರು ಆ ದಶಕದಲ್ಲಿ ತುಂಬ ಒಳ್ಳೆ ಒಳ್ಳೆ ಪಿಚ್ಚರ್ ಮಾಡಿದ್ರು ಎಪ್ಪತ್ತೆಂಬತ್ತರ ಆರತಿ ಅವರು ಬಹಳ ಭಾಳ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದಾರೆ ಇನ್ನೊಂದು ಕಲ್ಪನಾ ಅವರು ಎಲ್ಲ ಪಿಕ್ಚರ್ಗೂ ಸಿಗಲ್ಲ ಅಂದಾಗ ಒಂದು ತ್ಯಾಗಮಯ ಪಾತ್ರ ಒಂದು ಹೆಣ್ಣಿನ ಪಾತ್ರ ನಾರಿಮಣಿ ಪಾತ್ರ ಈ ಥರದ್ದಕ್ಕೆಲ್ಲ ಸೆಟ್ ಆಗ್ತಿದ್ದವರು ಆರತಿ ಅವರೇನೆ ಸೊ ಆರತಿ ಹಾಕೋದು ಆಮೇಲೆ ಒಂದು ಇನ್ನೊಂದೇನು ಏನು ಮಾಡೋದು ಅಂತ ಹೇಳಿದ್ರೆ ಆ ಹೀರೋ ಇದಾನಲ್ಲ ಹೀರೋಗೆ ಅವ್ರು ಬರೆದಿರೋ ನಾವಲಲ್ಲಿ ಈ ನಾವಲಲ್ಲಿ ಏನು ಅಂತ ಹೇಳಿದ್ರೆ ಹೀರೋ ಮೂಕ ಪ್ಲಸ್ ಕಿವಡ ಡೆಫ್ ಅಂಡ್ ಡೆಮ್ಮು ಬಟ್ ಏ ಓದಿದ್ದಾನೆ ಕಲಗಾರ ಎಲ್ಲ ಇನ್ಸ್ಟ್ರೂಮೆಂಟು ಬಾರಿಸ್ತಾನೆ ಆ ಪಾತ್ರ ಸೊ ಈ ಥರಕ್ಕೆ ಯಾರು ಬೇಕು ಹೊಸಪರನ್ನೇ ನೋಡಬೇಕು ನಾವು ಅಂತ ಹೇಳಿ ಒಬ್ಬರು ಕನ್ನಡದವರೇ ಅವರು ತಮಿಳ್ನಾಡಲ್ಲಿ ಸೆಟ್ ಆಗಿದ್ದರು ರಾಜೀವ್ ಅಂತ ಅವ್ರನ್ನ ಹಾಕೋದು ಒಂಥರ ಗುಂಗುರು ಕೂದಲು ಗುಂಗೂರು ಕೂದಲೆಲ್ಲ ಇರುತ್ತೆ ಸೊ ಆರತಿ ಆಮೇಲೆ ರಾಜೀವು ಆಮೇಲೆ ಇನ್ನೊಂದು ಪಾತ್ರ ಬರುತ್ತೆ ಭಾಳ ಚೆನ್ನಾಗಿದೆ ಪಾತ್ರ ಅಶ್ವತ್ ಸಾರು ಆಮೇಲೆ ಲೀಲಾವತಿ ಅವರು ಅಶ್ವತ್ ಏನು ಅಂತ ಹೇಳಿದ್ರೆ ಕನ್ನಡಕ ಹಾಕ್ಕೊಂಡ್ರೇ ಕಾಣಿಸೋದು ಹಿಂಗೆ ಅವರು ಆಮೇಲೆ ಕಿವುಡು ಮಿಷಿನ್ ಹಾಕ್ಕೊಂಡ್ರೇ ಅವ್ರು ಕಿವಿ ಕೇಳಿಸೋದು ಆ ಪಾತ್ರ ಅಶ್ವಥ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ಕಣ್ಣು ಕಾಣಿಸ್ತಾ ಇದ್ದಾಗ ನೋಡೋದು ಆಮೇಲೆ ಕಿವಿ ಕೇಳಿಸ್ತಾ ಇದ್ದಾಗ ಇದು ಮುಕ್ಕಿ ಅದು ಇಡೋದು ಆ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೊಂಥರ ಈ ಪರಕಾಯ ಪ್ರವೇಶ ಮಾಡೋರು ನಮ್ಮ ಅವರು ಈ ಪಾತ್ರ ಅಂತ ಹೇಳಿಬಿಟ್ರೆ ಮೊದಲೇ ಹೇಳಿಬಿಟ್ರೆ ಅದಕ್ಕೊಂದಿಷ್ಟು ಎಕ್ಸಸೈಸ್ ಅವರು ಆ ಪಾತ್ರಕ್ಕೆ ಪ್ರಿಪೇರ್ ಅಂದರೆ ಏನು ಮಾಡಬೇಕು ಅನ್ನೋ ಮಾಡ್ಕೊಂಬರ್ತಾರೆ ಯಾಕೆಂದ್ರೆ ಹಿಂದೆ ಒಂದು ಚಿತ್ರದಲ್ಲಿ ನಮ್ಮ ದೂರದ ಬೆಟ್ಟ ಅನ್ನೋ ಚಿತ್ರದಲ್ಲಿ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ ಅಲ್ಲಿ ಅಶ್ವಥ್ ಅವರು ರಾಜ್ಕುಮಾರ್ ಇದ್ದಾರಪ್ಪ ನಾಯಕ ಇದ್ದಾರಲ್ಲ ಅವರಿಗೆ ಶಿವು ಅಂತ ಪಾತ್ರ ಹೆಸರು ಅಣ್ಣ ಅವ್ರದ್ದು ಆ ಶಿವಗೆ ತಂದೆ ಏನು ಅಂತ ಹೇಳಿದ್ರೆ ಮಗನಿಗೆನೂ ಮದುವೆ ಆಗಿರಲ್ಲ ಇವರೇ ಅಡುಗೆ ಮಾಡೋದು ಗಿಡಗ ಮಾಡೋದೆಲ್ಲ ಅಶ್ವಥ್ ಸಾರೆ ಅಡುಗೆ ಮಾಡ್ತಿರುವಾಗ ಕೆಮ್ಮು ಬಂದುಬಿಡುತ್ತೆ ಕೆಮ್ಮಿದ್ರೆ ಅದು ಕೆಮ್ಮು ಇವರು ಸ್ವಲ್ಪ ಗೂರುಲಿದೆ ಪಾತ್ರದಲ್ಲಿ ನಾವು ಹೇಳೋದು ಸ್ವಲ್ಪ ಇದು ಸರ್ ನಿಮಗಿರೋದು ಗೂರುಲ್ ಕೆಮ್ಮು ಅಂತ ನಾವು ಅಷ್ಟೇ ಹೇಳ್ಬಿಟ್ಟು ಗೂರಲ್ ಕೆಮ್ಮು ಅಂತ ಹೇಳಿಬಿಟ್ಬಿಡು ಇವರು ಆ ಗೂರಲ್ ಕೆಮ್ಮು ಅಂದರೆ ಹೆಂಗೆ ಕೆಂಪ್ತಾರೆ ಅದು ಸೌಂಡ್ ಹೆಂಗೆ ಬರುತ್ತೆ ಅನ್ನೋದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಹೆಂಗೆ ಅಂದರೆ ನಾನು ಕೇಳ್ತಿರೋ ವಿಷಯಲ್ ಕೇಳಿಸ್ತಾ ಇತ್ತಾ ಈ ವಿಷಲು ಅವ್ರು ಕೆಮ್ತಿರುವಾಗ ಆ ವಿಷಲ್ ಬರೋಂಗೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿಯರು ಸರ್ ಈಗ ನೀವು ಕೆಮ್ಮಬೇಕು ಸರ್ ಹಾಂ ನಾವು ಇದೇನಪ್ಪ ಇವ್ರು ಹಿಂಗೆ ಅಂತ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಅಂದರೆ ಇದು ಆಮೇಲೆ ಬಂಗಾರ ಪಂಜರದಲ್ಲಿ ಅಲ್ಲೂ ಅಷ್ಟೇ ಈ ಅವರು ಕುರಿ ಇರ್ತಾರೆ ಕುರಿನೆಲ್ಲ ಮೇಯಿಸೋಕೆ ಹೋಗಿರ್ತಾರೆ ಅವರು ಕುರಿ ಕ ಕುರಿನ ಅವ್ನು ಕುರಿ ಕುರ್ಬಾ ಹೆಂಗೆ ಕರೀತಾರೆ ಕುರಿ ಕಾಯೋನೋ ಹೆಂಗೆ ಕರೀತಾನೆ ಕುರಿನ ಆ ಥರ ಪ್ರಾಕ್ಟೀಸ್ ಮಾಡಿ ಇದ್ದಾರೆ ಒಂದು ದಿವಸ ಶೂಟಿಂಗಲ್ಲೆಲ್ಲ ರೆಡಿ ಆಗಿಬಿಟ್ಟಿದೆ ಅಶ್ವಥಾರ್ ಕರಿ ಅಶ್ವಥ್ ಸಾರ್ ಕರಿ ಅಂದರೆ ಎಲ್ಲಿ ಅಶ್ವಥ್ ಅವರು ಸರ್ ಅಲ್ಲಿ ನೋಡಿ ಸ್ಯಾರಂತಾರೆ ಅಲ್ಲೇನು ಅಂದರೆ ಒಬ್ಬ ಕುರಿ ಕಾಯೋ ಹುಡುಗನ ಇಟ್ಕೊಂಬಿಟ್ಟು ನೀವು ಹೆಂಗೆ ಕುರಿ ಕಾಯ್ತು ಆಯ್ತು ಆ ಕುರಿನ ಕರಿತೀಯಲ್ಲಪ್ಪ ಹ್ಯಾಂಗೆ ಕರಿ ಅಂತ ಕೇಳಿಕೊಂಡು ಅವನು ಕುರಿ ಕರಿತಾನಲ್ಲ ಆ ಥರ ಹೆಂಗೆ ಕುರಿತು ಕರಿತಾನೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅವ್ರ ಪಾತ್ರದಲ್ಲಿ ಕುರಿ ಕರಿಬೇಕು ಅಂದಾಗ ಈ ಥರನೇ ಕರಿತಾ ಅವರು ಎಲ್ಲರೂ ಯೂನಿಟ್ನವರಲ್ಲಿ ನೋಡಿ ಆಶ್ಚರ್ಯ ಆಗೋಗ್ಬಿಟ್ರು ಕೆಲವರು ಅಪಾಸ್ಯ ಮಾಡೋದು ಮಾಡಿದ್ರು ಹೆಂಗೆ ಡೆಡಿಕೇಷನ್ನು ಹೆಂಗೆ ಪ್ರಿಪರೇಷನ್ನು ಅನ್ನೋದಕ್ಕೆ ಚಿಕ್ಕ ಉದಾಹರಣೆ ಇದು ಏ ಸೋ ಈಗ ನನ್ನ ಈ ಚಿತ್ರದಲ್ಲಿ ಅವರು ಕಣ್ ಕಾಣಿಸಲ್ಲ ಬೇರೆ ಕನ್ನಡಕಾಯಿ ಎಲ್ಲ ಹೊಟ್ಟಾಗಿದೆ ಕನ್ನಡಕಾಯಿ ಆಮೇಲೆ ಇದರ ಮಧ್ಯದಲ್ಲಿ ಜ್ಞಾಪಕ ಶಕ್ತಿ ಕಮ್ಮಿ ಬೇರೆ ಇಷ್ಟು ಅವ್ರಿಗೆ ಅವ್ರ ಪಾತ್ರ ಕೇಳ್ಬಿಟ್ಟು ನೋಡಿ ಸಿನಿಮಾದಲ್ಲಿ ಪ್ರಾರಂಭದಲ್ಲಿ ಸ್ಟ್ಯಾಂಪ್ ಹೊಡೆದು ಇಟ್ಟುಬಿಡ್ತಾರೆ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರು ಸೊ ಇದು ಈ ಪಾತ್ರ ಅವ್ರದ್ದು ಲೀಲಾವತಿ ಅವರು ಲೀಲಾವತಿ ಏನು ಹೇಳಬೇಕಾದ್ ಮಾಡಿಸ್ಬೇಕಾದ್ರೆ ವೆರಿ ಫೈನ್ ಮುಸ್ರೀ ಕೃಷ್ಣಮೂರ್ತಿ ಆಮೇಲೆ ಶಿವರಾಮಣ್ಣ ಸ್ವಲ್ಪ ಚಪ್ಪಲ ಚನ್ನಿಗರಾಯ್ತಾರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದರೆ ಆ ಕ್ಲರ್ಕ್ ಗಿರ್ಕನ್ನ ನೋಡ್ಬಿಟ್ಟು ಅವರು ಇವನ್ ಕೆಲಥ ಕೆಲಸ ಆಗೋಕ್ಕೋಸ್ಕರನೇ ಐ ತಿಂಕ್ ಪ್ರಮೀಳ ಜೋಷ ಮಾಡಿರ್ಬೇಕಾ ಪಾತ್ರ ಆ ಸೆರೆಗೆ ಹೋಗುತ್ತೆ ಆ ಸೆರೆಗೆ ಬಿದ್ದು ಹೋದ್ರೆ ಇವನು ಅದನ್ನೇ ನೋಡ್ತಾ ಇರೋದು ಇದನ್ನು ಯೂಸ್ ಮಾಡಿಕೊಂಡು ಅವ್ಳು ಎಕ್ಸ್ಪ್ಲೈಟ್ ಮಾಡ್ತಾ ಇರ್ತಾಳೆ ಇವನ್ನ ಸೊ ಆ ಈ ಥರದ ಪಾತ್ರ ಇನ್ನೊಂದು ಬ್ಯೂಟಿಫುಲ್ ಪಾತ್ರ ಅಂದರೆ ಜೈ ಜಗದೀಶ್ ಜೈ ಜಗದೀಶ್ಗೆ ಈ ಥರ ಪಾತ್ರ ಮೊದಲು ಕೊಟ್ಟು ಒಬ್ಬ ಕಲಾವಿದನ ಕಾಣಿಸ್ಬೇಕು ಅಂತ ಮಾಡಿದ್ದೆ ನಾನು ಅಂತ ಹೇಳ್ತೀನಿ ಪುಟ್ಟಣ್ಣವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಇಲ್ಲೇ ಪುಟ್ಟಣ್ಣನ ಗರಡಿಯಿಂದ ಬಂದವರೇ ಇವರು ಜೈ ಜಗದೀಶ್ ಮೊದಲಿಂದಾನೂ ಅನುಕೂಲಸ್ತ ಅವನು ಜಗ ಜೈ ಜಗದೀಶ್ ಮೊದಲಿಂದನೂ ಅನುಕೂಲಸ್ತ ಬೈಕು ಕಾರು ಇಟ್ಕೊಂಡಿದ್ದ ಮನುಷ್ಯನೇ ಅವನು ಕಾಚಿ ಪಿಚಿ ಅಲ್ಲ ಅವ್ರದ್ದೇ ಒಂದು ದೊಡ್ಡ ಜಮೀನು ಗಿಮೀನೆಲ್ಲ ಕೂರ್ಗಲ್ಲೋ ಎಲ್ಲ ಜಮೀನೆಲ್ಲ ಇದೆ ಅವ್ರದ್ದು ಆ ಥರದ್ದು ಒಳ್ಳೆ ಒಳ್ಳೆ ಹುಡುಗ ಅಚ್ಚಕಟ್ಟಾದ ಅನುಕೂಲವಾದ ಹುಡುಗ ಸೊ ಈ ಪಾತ್ರಕ್ಕೆ ನಾನು ಅವನಿಗೆ ಹಾಕೋಣ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ನಾನು ಒಲವು ಗೆಲುವು ಟೈಮಲ್ಲೆಲ್ಲ ಅಲ್ಲಿಗೆ ಹೋದಾಗ ಆ ಹೋಟ್ಲಿಗೆ ಕಾಪಾಡಿದ್ದು ನನಗೆ ಜೈ ಜಯೀಶ ಪರಿಚಯ ಈಗ ಅದು ಇದು ಪಾರ್ಟ್ ಎಲ್ಲ ಮಾಡಿ ಸ್ವಲ್ಪ ಕಾಣಿಸೋ ಹಂಗಿದ್ದಾರೆ ಈ ಪಾತ್ರದಲ್ಲಿ ಪಕ್ಕಾ 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 ವಿಲನ್ ಪಾತ್ರ ವಿಲನ್ ಪಾತ್ರ ಹೇಗೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಪಿಚ್ಚರ್ನ ರಿಲೀಸ್ ಆದಮೇಲೆ ಸ್ವಲ್ಪ ಮೇಲೆ ನನಗೆ ನನಗೊಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಅವರು ಜರ್ನಲಿಸ್ಟ್ ಫೋನ್ ಮಾಡಿ ನಿಮ್ಮ ಈ ಕಥೆನ ನಿಮ್ಮ ಸಮರ್ಪಣೆ ಕಥೆನ ಅವ್ರು ಕಾಪಿ ಅಂದರು ಯಾವುದು ಅಂತ ಕೇಳಿದ್ರೆ ಒಂದು ಶಾರುಖ್ ಖಾನ್ ಜುಹಿ ಚಾವ್ಲಾ ರಿಷಿ ಕಪೂರ್ ಮಾಡಿದ್ದು ಒಂದು ಪಿಚ್ಚರು ನನ್ನ ಹೆಸರು ಮರ್ತಾಯೋದು ಅದು ನಮ್ಮ ಈ ಕತೆ ಕಂಟೆಂಟಲ್ಲಿ ಏನಿದೆಯೋ ಆ ಕಂಟೆಂಟ್ ಅದೇನೇ ಒಂದೇನು ಅಂತ ಹೇಳಿದ್ರೆ ಒಂದು ನಾಯಕಿನ ಅಥವಾ ಮದುವೆಯಾದ ಹುಡುಗಿನ ಮದುವೆಯಾದ ಹುಡುಗಿನ ಅವಳು ಆರಾಮವಾಗಿ ದಾಂಪತ್ಯ ಜೀವನ ಮಾಡೋಕ್ಕೇ ಬಿಡೋದಿಲ್ಲ ಅಷ್ಟು ಅಷ್ಟು ಕಿರುಕುಳ ಅಷ್ಟು ತೊಂದರೆ ತುಂಬ ಕಿವ್ ಅವಳ ಜೀವನನ ನರಕ ಮಾಡಾಕ್ಬಿಡ್ತಾನೆ ನಮ್ಮ ಚಿತ್ ನಮ್ಮ ಚಿತ್ರದಲ್ಲಿ ಇದು ಜ ಜಗದೀಶ್ ಕ್ಯಾರೆಕ್ಟ್ರ್ ಇದನ್ನು ನೋಡಿ ಈ ಪಿಚ್ಚರಲ್ಲಿ ಈ ಪಾತ್ರ ನೋಡೇ ರಾಜೇಂದ್ರ ಸಿಂಗ್ ಬಾಬು ಬಂಧನಕ್ಕೆ ಕರೆದಿದ್ದು ಒಬ್ಬೊಬ್ರು ಟರ್ನಿಂಗ್ ಪಾಯಿಂಟ್ ಎಲ್ಲೆಲ್ಲೋ ಇರುತ್ತೆ ಅದಕ್ಕೆ ಹುಣಸೂರು ಕೃಷ್ಣಮೂರ್ತಿಗಳು ಇದ್ದರು ಯಾವಾಗಲೂ ಕೂಡ ಚಿಕ್ಕ ಪುಟ್ಟ ಪಾತ್ರ ಅಂತ ನೀವು ನೋಡಬೇಡಿ ಯಾವ ಪಾತ್ರ ಸಿಗುತ್ತೋ ಅದಲ್ಲೇ ನೀವು ಮಾಡ್ತಾ ಹೋಗಿ ಏನಾದರೂ ನಿಮ್ಮ ತನ ಹಾಕಕ್ಕೆ ನೋಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮಾಡಿರೋ ಪ್ಯೂಚರಲ್ಲಿ ಯಾಷ್ಟೋ ಪಿ ಚಿತ್ರಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಕ್ಲಿಕ್ಕಾಗೋಯ್ತು ಅಂದರೆ ನಿಮ್ಮನ್ನು ತಡಿಯೋಕ್ಕಾಗೋಲ್ಲ ಆದ್ದರಿಂದ ಆದಷ್ಟು ನಿಮ್ಮ ಫೇಸ್ನ ಸ್ಕ್ರೀನ್ ಮೇಲೆ ಡಂಪ್ ಮಾಡ್ತಾಯಿರಿ ಚಿಕ್ಕದೋ ಸಣ್ಣದೋ ಪುಟ್ಟದೋ ಪ್ರಾರಂಭದಲ್ಲೆಲ್ಲ ಸೊ ಮಾಡ್ತು ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಒಳ್ಳೆ ಪಾತ್ರ ಸಿಕ್ಕಿತು ಅಂದರೆ ಅದರಲ್ಲಿ ನೀವು ಸ್ವಲ್ಪ ಕೊಂಚ ಮಿಂಚಿದ್ರೆ ಅದು ನಿಮಗೆ ಜೀವನ ಕೊಡುತ್ತೆ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದ ಪಾತ್ರ ಅಭಿನಯ ಅದು ಅವರಿಗೆ ಮುಂದೆ ಬಹಳ ಚೆನ್ನಾಗಿ ಬಂಧನದಲ್ಲಿ ಸೇರ್ತು ಸೊ ಈ ಕಥೆಯಲ್ಲಿ ಇಷ್ಟು ಪಾತ್ರಧಾರಿಗಳು ಡೈರೆಕ್ಟ್ರಿಗೆ ಸ್ಕೋಪ್ ಇದ್ದ ಪಿಕ್ಚರ್ ಇದು ಫುಲ್ ಡೈರೆಕ್ಟೋರಿಯಲ್ ವರ್ಕ್ ನಾನು ಆ ಸಿನಿಮಾದಲ್ಲಿ ಮಾಡಿದ್ದೇನೆ ಇವನು ಪೇಂಟ್ ಮಾಡಿದ್ದಾನೆ ಇವಳು ಕಲ್ಪನೆಯಲ್ಲಿ ಇವನಿಗೆ ಮಾತು ಬರುತ್ತೆ ಅಂದ್ಕೊಂಡ್ಬಿಟ್ಟಿರ್ತಾಳೆ ಅಂಥದ್ರಲ್ಲಿ ಒಂದು ಇವುಗಳ ಗೀತೆ ಇರುತ್ತೆ ಒಂದು ಒಂದು ಹಾಡು ಹಾಕಿದ್ದೀನಿ ಹಾಡಲ್ಲಿ ಇವಳು ನನ್ನ ನೆನೆಸ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಇವನು ಬರೆದಿರ್ತಾನಲ್ಲ ಫೋಟೋ ಆ ಫೋಟೋ ಆ ಹೊರಗಡೆ ಅವನು ಹೊರಗಡೆ ಹಾಡೋಕ್ಕಾಗೋದಿಲ್ಲ ಮೂಕ ಅಂತ ಇನ್ನೂ ಗೊತ್ತಿರೋಲ್ಲ ಬಟ್ ಇರ್ತಾನೆ ಇದನ್ನು ಆಮೇಲೆ ಇವಳು ನೆನೆಸ್ಕೊಂಡಾಗ ಗೊತ್ತಾಗುತ್ತೆ ಇವನು ಮೂಕ ತನ್ನ ಕಲ್ಪನೆಯಲ್ಲೇ ತಾನು ಭಾವಸ್ ಭಾವಿಸ್ತೆ ಫೋಟೋ ನೋಡ್ಬಿಟ್ಟು ನೋಡ್ಬಿಟ್ಟು ಅವಳು ಕಲ್ಪನೆ ಮಾಡ್ಕೊಂಡಿರ್ತಾಳೆ ಅಲ್ಲೊಂದು ಒಂದು ಡ್ಯೂಟಿ ಡ್ಯೂಟೇಟ್ ಹಾಕಿದ್ದೀವಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಇದು ಪಿಕ್ಚರ್ ಆದಮೇಲೆ ಸಿ ವಿ ಎಲ್ ಶಾಸ್ತ್ರಿಗಳು ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿ ಈ ಪಿಚ್ಚರ್ ಪೂರ ಅವ್ರು ಕೊಂಡ್ಕೊಂಬಿಟ್ರು ಲಮ್ಸಮ್ ಚಿತ್ರ ಓಡೋದು ಬಿಡೋದೆಲ್ಲ ಅವ್ರಿಗೆ ಸೇರಿದ್ದು ಸೊ ಅವರು ಮೇಡಮ್ ನಿರ್ಮಾಪಕರಿಗೆ ಕಲೆಕ್ಷನ್ ರಿಪೋರ್ಟು ಅದು ಇದು ನೋಡಬೇಕಾದ ಅವಶ್ಯಕತೆ ಇಲ್ಲದೆ ಈ ಚಿತ್ರ ಮಾರಾಟ ಆಯಿತು ಸೊ ಮಾರಾಟ ಆಗಬೇಕು ಅಂತ ಹೇಳಿದ್ರೆ ಇದರಲ್ಲಿ ಅವರಿಗೆ ಏನೋ ಕತೆ ಇದೆ ಏನೋ ಚೆನ್ನಾಗಿದೆ ಅಂತ ಅವ್ರಿಗೆ ಹಿಡಿಸ್ತು ಹಂಚಿಕೆದಾರರಿಗೆ ಅವರು ತೊಗೊಂಡ್ರು ಅದು ಒಂದು ರೀತಿ ನನಗೆ ಸಂತೋಷ ಈ ಚಿತ್ರದ ಬಗ್ಗೆ ಅಲ್ಲಲ್ಲಿ ನೋಡ್ತಾ ನೋಡ್ತಾ ಇದ್ರೆ ಒಬ್ಬ ಡೈರೆಕ್ಟ್ರ್ ಕಾಣಿಸ್ತಾನೆ ಆ ಚಿತ್ರದಲ್ಲಿ ಸೊ ಮನಸ್ಸು ತೃಪ್ತಿ ಕೊಟ್ಟ ಚಿತ್ರ ಅದು ಹತ್ತು ಬೈಕನ್ನ ಕೊಂಡ್ಕೊಂಡು ಅದಕ್ಕೆಲ್ಲದಕ್ಕೂ ಲೈಟ್ಸ್ ಎಲ್ಲ ಹೆಡ್ಲೈಟ್ಸ್ ಎಲ್ಲ ಚೇಂಜ್ ಮಾಡಿ ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ ಅದು ಚೇಂಜ್ ಮಾಡಿ ಆಮೇಲೆ ಇದಿರುತ್ತಲ್ಲ ಬಾರ್ಗಳ ಹ್ಯಾಂಡ್ಲು ಅವೆಲ್ಲ ಚೇಂಜ್ ಮಾಡಿಸಿ ಹತ್ತು ಬೈಕನ್ನ ಆಲ್ಟ್ರ್ ಮಾಡಿಸಿದ್ದಾಯಿತು ಶೂಟಿಂಗೋಸ್ಕರ ಎಂ ಪಿ ಶಂಕರ್ ದುಡುತಿ ಅಲ್ವಾ ಅವ್ರ ದೊಡ್ಡದೊಂದು ಬಿ ಎಸ್ ಸಿ ಇತ್ತು ಬೈಕು ದೊಡ್ಡ ಬೈಕ್ ಅದು ಅವ್ರದ್ದು ಇವ್ರದ್ದು ವಿಷ್ಣು ಇನ್ನೊಂದು ಇಂಪಾರ್ಟೆಂಟ್ ಬೈಕ್ ಒಂದು ವಿಷ್ಣುವುದು ಕೂಡ ನಮ್ಮ ಆಗು ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಈಗ ಇನ್ನೊಂದು ಟುಗೆದರ್ ಒಂದು ಡಿಫರೆಂಟ್ ಸಬ್ಜೆಕ್ಟನ್ನು ನನಗೆ ಬಂತು ಯಾವುದು ಅಂತ ಹೇಳಿದ್ರೆ ಎಂ ಪಿ ಶಂಕರ್ ಅವರು ಒಂದೇ ಗುರಿ ಸಿನಿಮಾನ ನನಗೆ ಮಾಡು ಅಂತ ಕರೆದ್ರು ಎಂ ಪಿ ಶಂಕರ್ ಅವರು ನಮಗೆ ಮೊದಲಿಂದ ಗೊತ್ತಿದ್ದ ವ್ಯಕ್ತಿನೇ ಯಾಕೆಂದರೆ ಎಂ ಪಿ ಶಂಕರು ನಾವುಗಳೆಲ್ಲರೂ ಕೂಡ ಒಂದೇ ಹುಣಸೂರು ಕಾಂಪೌಂಡಿಂದ ಬಂದವರು ದೊಡ್ಡ ಬ್ಯಾಚೇ ಇದೆ ಹುಣಸೂರಿಂದ ಬಂದವರು ಅವರು ಅದಕ್ಕಿಂತ ಮುಂಚೆ ಬೇಕಾದ ಪಿಚ್ಚರ್ಗಳೇ ತೆಗೆದಿದ್ರು ಗಂಧದ ಗುಡಿ ಗಿಂಧದ ಗುಡಿ ಆಮೇಲೆ ಫಾರ್ ಫಾರೆಸ್ಟ್ ಪಿಚ್ಚರ್ಸ್ ಎಲ್ಲ ತೆಗೆದಿದ್ರು ಈಗ ಈ ಪಿಕ್ಚರ್ ಈ ಪಿಕ್ಚರ್ ಏನು ಅಂತ ಹೇಳಿದ್ರೆ ಒಂದೇ ಗುರಿ ಅಂದರೆ ಇದು ಮೂಲತಃ ಮೂಲತಃ ಅಂದರೆ ಇದನ್ನು ಎಲ್ಲಿಂದ ನಾವು ಬೇಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ಇಂಗ್ಲೀಷ್ ಪಿಚ್ಚರ್ ಇದು ಮ್ಯಾಡ್ ಮ್ಯಾಕ್ಸ್ ಅಂತ ಒಂದು ಪಿಚ್ಚರ್ ಬಂತು ಮ್ಯಾಡ್ ಮ್ಯಾಕ್ಸ್ ಅನ್ನೋದು ಒಂದು ಎರಡು ಮೂರು ಪಾರ್ಟ್ ಬಂದಿದೆ ನಾವು ಈ ಮೊದಲನೇದು ಮ್ಯಾಡ್ ಮ್ಯಾಕ್ಸ್ ತೊಗೊಂಡಿತ್ತು ಒಂದು ಮ್ಯಾಡ್ ಮ್ಯಾಕ್ಸ್ ಬೇಸ್ ಒಂದು ತೊಗೊಂಡು ನಾವು ಅದನ್ನು ಇಟ್ಟು ಕತೆ ಹೆಣದು ನಾವು ಕತೆನ ನಾ ಹೇಳ್ದಲ್ಲ ಒಂದು ಎಳೆ ಇಟ್ಕೋತೀವಿ ಅದನ್ನು ಹೆಣಿತೀವಿ ಏನಂತ ಹೇಳಿದ್ರೆ ಮೋಟ್ರ್ ಸೈಕಲ್ನಲ್ಲಿ ಬರ್ತಾಯಿರ್ತಾರೆ ಎಲ್ಲ ವಿಲನ್ಗಳು ಮೋಟ್ರ್ ಸೈಕಲ್ ಮಾಡ್ತಾ ಇರ್ತಾರೆ ಲೂಟ್ ಮಾಡ್ತಾ ಇರ್ತಾರೆ ಹೋಗ್ತಾರೆ ಅದರಲ್ಲಿ ಹೀರೋ ಹೀರೋಯಿನ್ ಎಲ್ಲ ಸಿಕ್ಕಾಕ್ತಾರೆ ನಾನಾ ಕಷ್ಟಪಡ್ತಾರೆ ಈ ಥ್ರೆಡ್ಡು ಇದಕ್ಕೆ ನಮ್ಮದು ಕನ್ನಡೀಕರಣ ಆಗಿದೆ ನಮ್ಮ ಈ ನಮ್ಮ ಭಾರತ ದೇಶದ ಕಲೆ ಇದರಲ್ಲಿ ತುಂಬಿದೆ ತೆಗೆದು ಮ್ಯಾಡ್ ಮ್ಯಾಕ್ಸು ಈಗ ನಮಗೇನಾಯಿತು ಒಂದೇ ಗುರಿ ಮಾಡಿದ್ದೀವಿ ನಾವು ಕಥೆನೂ ಅಷ್ಟೇ ಭಾಳ ಚೆನ್ನಾಗಿದೆ ಇದರಲ್ಲಿ ಸಾಹುಕಾರ ಜಾನಕಿಯವರು ಮಾಡಿದ್ದಾರೆ ಮದರಕ್ಕೆ ಸಾಹುಕಾರ ಜಾನಕಿ ಮಾಡಿದ್ದಾರೆ ಆಮೇಲೆ ತಾಯಿ ತಾಯಿ ಪಾರ್ಟಲ್ಲಿ ಅವರು ಮಾಡಿರೋದು ಆಮೇಲೆ ನಾಯಕನಿಗೆ ಅವನಿಗೆ ತಮ್ಮ ಇದ್ದಾನೆ ಅದು ರಾಮಕೃಷ್ಣನ್ ಪಾರ್ಟ್ ಮಾಡಿದ್ದಾರೆ ಆಮೇಲೆ ರಮಾದೇವಿಯ ಮೊಮ್ಮಗಳು ಎಂ ಪಿ ಶಂಕರ್ ಮಗಳು ಮೊದಲು ಮೊದಲು ಸಿನಿಮಾದಲ್ಲಿ ಪ್ರಾರಂಭವಾಗುವಾಗಲೇ ಒಂದು ಬಸ್ಸಲ್ಲಿ ಬಸ್ ಹೋಗ್ತಾನೇ ಇರುತ್ತೆ ಅದರಲ್ಲಿ ಈ ಡಕಾಯಿಟ್ಸ್ಗಳು ಲೂಟ್ ಮಾಡ್ತಾರೆ ಈ ಡಕಾಯಿಟ್ಸ್ಗಳು ಲೂಟ್ ಮಾಡೋ ಏನು ಅಂತ ಡಕಾಯಿಟ್ಸ್ಗಳು ಅಂದರೆ ಒಂಬತ್ತು ಹತ್ತೋ ಜನ ಇರ್ತಾರೆ ಒಂಬತ್ತೋ ಹತ್ತೋ ಜನ ವಿಲನ್ಗಳು ಎಲ್ಲರೂ ಕೂಡ ಕೆಲವರೆಲ್ಲ ದೊಡ್ಡ ದೊಡ್ಡವ್ರನ್ನ ಹಾಕಿದ್ವಿ ವಜ್ರಮುನಿ ಆಮೇಲೆ ಪ್ರಭಾಕರರು ರಂಗ ರಂಗ ಇದನ್ನ ಇನ್ನೂ ಇನ್ನ ಮೂರು ಜನ ಸ್ಟಂಟ್ ಆರ್ಟಿಸ್ಟು ಶಕ್ತಿ ಪ್ರಸಾದ್ ಇಷ್ಟು ಜನ ಒಂದು ನಾಲ್ಕು ಜನ ಕಲಾವಿದರು ಐದು ಜನ ಕಲಾವಿದರು ಹಾಕಿ ಇನ್ನು ಐದು ಜನ ಯಾಕೆಂದ್ರೆ ಸ್ಟಂಟ್ ಮಾಡೋರು ಬೇಕು ಬೈಕ್ ಓಡಿಸೋರು ಬೇಕು ಇವು ಇಷ್ಟು ಜನನೂ ಬರೋದು ಏತರಲ್ಲಿ ಬೈಕಲ್ಲೇ ಎಂ ಪಿ ಶಂಕರ್ ಅಂತ ನಿರ್ಮಾಪಕರು ಬಹಳ ಸಿಗೋದು ಕಷ್ಟ ವಿರಳ ಅವತ್ತಿನ ದಿವಸಕ್ಕೆ ನನಗೆ ಸಿಕ್ಕಿದ್ರು ಹತ್ತು ಬೈಕನ್ನ ಜಾವ ಬೈಕ್ ಹತ್ತು ಬೈಕನ್ನ ಕೊಂಡ್ಕೊಂಡು ಹತ್ತು ಬೈಕನ್ನ ಕೊಂಡ್ಕೊಂಡು ಅದಕ್ಕೆಲ್ಲದಕ್ಕೂ ಲೈಟ್ಸ್ ಎಲ್ಲ ಡ್ಯಾ ಹೆಡ್ಲೈಟ್ಸ್ ಎಲ್ಲ ಚೇಂಜ್ ಮಾಡಿ ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ ಅದು ಚೇಂಜ್ ಮಾಡಿ ಆಮೇಲೆ ಇದಿರುತ್ತಲ್ಲ ಬಾರ್ಗಳ ಹ್ಯಾಂಡ್ಲು ಅವೆಲ್ಲ ಚೇಂಜ್ ಮಾಡಿಸಿ ಹತ್ತು ಬೈಕನ್ನ ಆಲ್ಟ್ರ್ ಮಾಡಿಸಿದ್ದಾಯ್ತು ಶೂಟಿಂಗ್ಗೋಸ್ಕರ ಆಮೇಲೆ ಇವ್ರಿಗೆ ಒಂದು ದೊಡ್ಡದು ಎಂ ಪಿ ಶಂಕರ್ ಅಲ್ವಾ ಅವ್ರ ದೊಡ್ಡದು ಒಂದು ಬಿ ಎಸ್ ಸಿ ಇತ್ತು ಬೈಕು ದೊಡ್ಡ ಬೈಕು ಅದು ಅವ್ರದ್ದು ಇವ್ರದ್ದು ವಿಷ್ಣುವುದು ಇನ್ನೊಂದು ಇಂಪಾರ್ಟೆಡ್ ಬೈಕ್ ಒಂದು ವಿಷ್ಣುವುದು ಕೂಡ ಸೋನಿ ಯಾವುದೋ ಒಂದು ತುಂಬ ಇಂಪಾರ್ಟೆಡ್ ಅದು ಯಾಮಾನ ಯಾವುದೋ ಆ ಥರದ್ದು ಯಾವುದೋ ಇದು ಬೈಕ್ ಅದು ಅವಂದನ್ನು ಆಲ್ಟ್ರ್ ಮಾಡಿಸಿದ್ವು ಸೊ ಹತ್ತು ಬೈಕು ಹನ್ನೆರಡು ಬೈಕು ಆಲ್ಟ್ರ್ ಮಾಡಿಸಿದ್ದು ವಿಷ್ಣುವರ್ಧನ್ ಸಪ್ರೇಟ್ ಬೈಕು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಈ ಹನ್ನೆರಡು ಬೈಕನ್ನು ಕೂಡ ಲಾರೀಲಿ ಇಟ್ಕೊಂಡು ಬರೋರು ಒಂದು ಲಾರಿ ಆಮೇಲೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ಗಳು ಪಾರ್ಟ್ಸು ಗೊತ್ತಲ್ಲ ಒಂದು ಈ ಒಂದು ಈ ಹತ್ತು ಗಾಡಿಗಳು ಒಂದೇ ಗಾಡಿಗಳು ಆಲ್ಟ್ರ್ ಮಾಡಿರೋದು ಕ್ಲಚ್ ಪ್ಲೇಟ್ಗಳು ಒಂದಿಷ್ಟು ಕ್ಲಚ್ ಪ್ಲೇಟ್ಗಳು ವೈರ್ಗಳು ಬ್ರೇಕ್ ಪೆಡಲ್ಗಳು ಈ ಥರದ್ದು ಸಪ್ರೇಟು ಆಮೇಲೆ ಇವರು ಇವ್ರ ಬೈಕಿಗೆ ಒಂದು ಸಪ್ರೇಟ್ ಡಮ್ಮಿ ಇರೋದು ಇವ್ರಿಗೊಂದು ಆಲ್ಟರ್ನೇಟಿಗೆ ಎಂ ಪಿ ಶಂಕರ್ಗೊಂದು ವಿಷ್ಣುಗೊಂದು ಇಷ್ಟಲ್ಲದೆ ಹಾರೋದು ಮಾಡೋದು ಅದಕ್ಕೆಲ್ಲೂ ಬೇರೆ ಬೈಕ್ಗಳು ಬೇಕಲ್ಲ ಈ ಹತ್ತು ಜನಕ್ಕೆ ಅದಕ್ಕೊಂದು ಎರಡು ಬೈಕನ್ನು ಜಂಪ್ ಮಾಡ್ಸೋಕ್ಕೋಸ್ಕರನೇ ತಯಾರು ಮಾಡಿದರು ಹಾಂ ಎರಡು ಮೂರು ಬೈಕ್ ಇತ್ತು ಇವ್ರಿಗೆಲ್ಲ ಡಮ್ಮಿ ಬೇಕು ಇಷ್ಟು ಕೂಡ ಬೈಕ್ಗಳು ಶೂಟಿಂಗ್ ಇದೆ ಅಂತ ಹೇಳಿದರೆ ಅಷ್ಟೂ ಬರೋದು ಅದ್ಲೇ ಪ್ಲಸ್ ಮೂರು ಜನ ಮೆಕ್ಯಾನಿಕ್ ಇರೋರು ಮೂರು ಜನ ಮೆಕ್ಯಾನಿಕ್ಕು ಬೈಕಲ್ಲಿ ಇಳಿಸ್ಕೊಳ್ಳೋಕ್ಕೋಸ್ಕರ ಒಂದು ದೊಡ್ಡ ಮರದ ಪ್ಲ್ಯಾಂಕು ಲಾರಿಯಿಂದ ಕೆಳಗೆ ಇಳಿಸ್ಬೇಕಲ್ಲ ಸೊ ಇಷ್ಟು ಕೂಡ ಯಾವಾಗಲೂ ಬರೋದು ಎಷ್ಟು ಖರ್ಚು ಪಿಚ್ಚರ್ಲು ನೀವು ನೋಡಬೇಕು ಏನು ಮಜುವಾಗಿರುತ್ತೆ ಅಂದರೆ ವಾರೆ ವಾ ನಮ್ಮಲ್ಲೂ ಕೂಡ ಅಷ್ಟೇ ಮ್ಯಾಡ್ ಮ್ಯಾಕ್ಸಲ್ಲಿ ಏನು ಚೆನ್ನಾಗಿತ್ತೋ ಅಷ್ಟೇ ಅದಕ್ಕಿಂತ ಚೆನ್ನಾಗಿದೆ ಅಂತಂದು ಹೇಳ್ಬೋದು ಸೊ ಇಲ್ಲಿ ನನಗೆ ಒಂದು ಡಿಫ್ರೆಂಟ್ ಮೊದಲು ಅಲ್ಲೆಲ್ಲ ನೋಡಿದ್ದ ಆ್ಯಕ್ಷನ್ ಬೇರೆ ಇಲ್ಲಿ ಆ್ಯಕ್ಷನ್ ಬೇರೆ ನನಗೆ ಆ್ಯಕ್ಷನ್ನು ಆ್ಯಕ್ಷನ್ನೂ ಮಾಡೋಕ್ಕೆ ಬರುತ್ತೆ ಆ್ಯಕ್ಷನ್ ತೆಗೆಯೋಕ್ಕೂ ಬರುತ್ತೆ ಭಾವಾತ್ಮಕವಾಗಿ ಚಿತ್ರ ಮಾಡೋಕ್ಕೂ ಬಂದಿದೆ ಅನ್ನೋದು ನೋಡಿದ್ದೀರ ಜನಗಳೆಲ್ಲ ಈ ಪಿಕ್ಚರ್ಲಿ ಎ ಡಿಫ್ರೆಂಟ್ ಡೈರೆಕ್ಟ್ರನ್ನ ನೀವು ನೋಡ್ಬೋದು ಇದರಲ್ಲಿ ಅಷ್ಟು ಚೆನ್ನಾಗಿದೆ ಅನ್ಬೋದು ನೀವು ಅನ್ಕೋಬೋದು ಏನು ಸ್ಟಂಟ್ ಇದ್ದರೆ ಸ್ಟಂಟ್ ಮಾಡ್ತಾನೆ ಆಮೇಲೆ ಡ್ಯಾನ್ಸ್ ಇದ್ದರೆ ಡ್ಯಾನ್ಸ್ ಮಾಡ್ತಾನೆ ಮಾಡ್ತಾರೆ ಡೈರೆಕ್ಟ್ರನ್ನ ಮಾಡ್ತಾರೆ ಅಂತ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಸ್ಟಂಟ್ಗಳು ಕೂಡ ನಾನೇ ತೆಗಿತೀನಿ ಆಮೇಲೆ ಹಾಡುಗಳು ಕೂಡ ನಾನೇ ಪಿಕ್ಚರೈಸ್ ಮಾಡ್ತೀನಿ ಮಾಡಿದ್ದೀನಿ ನಾನು ಮಂಕುತ್ ಮಂಕು ಮಾಡಿದ್ದೆ ನಾನು ಅವಳೇ ಹೆಜ್ಜಲ್ಲಿ ಮಾಡಿದ್ದೀನಿ ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಒಂದು 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 ಹಾಡು ಮಾಡಿದ್ದೀನಿ ಇನ್ನೊಂದು ಇವ್ರುಗಳು ಜಾಸ್ತಿ ಮಾತಾಡೋದೇ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಒಬ್ಬನ ಬೈಕ್ ಮೇನ್ಗಡೆ ಮೇಕೆದಿರುತ್ತೆ ಮೆ ಮೇಕೆ ಸಿಂಬಲ್ ಹಾಕ್ಬಿಟ್ಟಿದ್ದೀವಿ ಒಬ್ಬನಿಗೆ ನಾಯಿ ಒಬ್ಬನಿಗೆ ಬೆಕ್ಕು ಒಬ್ಬನಿಗೆ ಹುಲಿ ಇನ್ನೊಬ್ಬರಿಗೆ ಏನು ಥರ ಥರವಾದಿ ಪ್ರಾಣಿಗಳಿದೆಯಲ್ಲ ಒಂದು ಹತ್ತು ಪ್ರಾಣಿಗಳ ತಲೆಗಳನ್ನ ಪೇಂಟ್ ಮಾಡಿಸ್ಬಿಟ್ಟು ಹೆಡ್ಲೈಟ್ ಮೇಲೆ ಅದೇನೇ ಇರೋದು ನಾವು ಇಂಟ್ರೊಡ್ಯೂಸ್ ಮಾಡೋ ಅಷ್ಟೇ ಆ ಮ್ಯಾನರಿಸಮ್ಮೇ ಅವ್ರು ಮಾಡೋದು ಈ ಥರ ಹತ್ತು ಜನ ಹತ್ತು ಸೌಂಡ್ ಬೇರೆ ಅವ್ರು ತೋರಿಸುವಾಗಲೇ ಈ ಸೌಂಡಲ್ಲೇ ತೋರಿಸ್ತೀವಿ ಎಷ್ಟು ಎಷ್ಟು ಕರ್ಕಶವಾಗಿರ್ತಾರೆ ಅಂತ ಆಮೇಲೆ ಅವ್ರ ಬಟ್ಟೆಗಳು ಗಿಟ್ಟೆಗಳು ರಗ್ಗಡ್ ಬಟ್ಟೆಗಳು ಒಂದು ಹುಲಿ ಚರ್ಮದ್ದು ಆ ಥರದ್ದು ಈ ಥರದ್ದು ಇದಲ್ಲಿ ಬಹಳ ಯಾರು ಅಂತ ಹೇಳಿದ್ರೆ ಪ್ರಭಾಕರ್ ಇವತ್ತು ಒಂದೇ ಗುರಿ ಚೆನ್ನಾಗಿದೆ ಚೆನ್ನಾಗಿ ಮೂಡಿದೆ ಕೊನೆಯ ದೃಶ್ಯಗಳು ಚೆನ್ನಾಗಿ ಬಂದಿದೆ ಅನ್ನೋ ಕಾರಣ ಗ್ರೇಟ್ ಪ್ರಭಾಕರ್ ಇವತ್ತು ನಮ್ಮಿಂದ ದೂರ ಆಗೋಗಿದ್ದಾರೆ ಈ ಚಿತ್ರ ನೆನೆಸ್ಕೋತಿದ್ದರೆ ಅವರು ಪೂರ್ತಿ ನನಗೆ ಬರ್ತಾ ಬರ್ತಾಯಿರ್ತಾರೆ ಪಿಚ್ಚರ್ ಹೊರತು ಅಷ್ಟು ಚೆನ್ನಾಗಿದೆ ಸೊ ಇವ್ರುಗಳೆಲ್ಲ ಏನು ಏನು ರೂಟಿ ಮಾಡ್ತಾರೆ ಏನು ಮಾಡ್ತಾರೆ ಅದೇ ಕತೆಗಳು ಕೊನೆಗೆ ಇವನ ಜೀವನಕ್ಕೆಲ್ಲ ಬಂದ್ಬಿಡ್ತಾರೆ ಅದು ಬಹಳ ಮಜಾ ಇದೆ ಅದನ್ನು ಇವರುಗಳೆಲ್ಲ ಎಷ್ಟರಿಂದ ಅಷ್ಟು ಆ್ಯಕ್ಷನ್ಸೂ ಇದೆ ಜೊತೆಗೆ ಜೊತೆಗೆ ಭಾವೋದ್ರಕವಾದ ಕಥೆ ದೃಶ್ಯಗಳು ಕೂಡ ಇದೆಲ್ಲ ಮೂಡ್ಕೊಂಡು ಬರುತ್ತೆ ಆ ವಿಷ್ಣು ದೊಡ್ಡ ಹೀರೋಯಿನ್ ಬೇರೆ ಹಾಕಿದ್ದೀವಿ ನಾವಲ್ಲಿ ಹೇಳೋದು ಮರ್ತಿದ್ದೆ ಮಾಧವಿ ಮಾಧವಿ ನಾ ಅದರಲ್ಲೇ ನಾಬ್ ಆಮೇಲೆ ಪಾಪ್ಯುಲರ್ ಪೇರ್ ಆಗಿದ್ದು ಮಾಧವಿ ವಿಷ್ಣು ಸೊ ಮಾಧವಿ ಅವಳು ಇವ್ರ ಜೀವನದಲ್ಲಿ ನಾಯಕನ ಜೀವನದಲ್ಲಿ ಬರೋದು ಇನ್ನೊಂದು ಭಾಳ ಚೆನ್ನಾಗಿದೆ ಮೊದಲು ಹಾಡು ಒಂದು ಹಾಡು ಇದಾಗದೆ ಏನಂತ ಹೇಳಿದ್ರೆ ಎಲ್ಲ ಅಣ್ಣ ತಮ್ಮ ತಾಯಿ ಹೇಳ್ತಾರೆ ಅವ್ರ ಜೊತೆ ಒಂದು ಹಾಡಿದೆ ಈ ಭಾವಗೀತೆ ಅಂತ ಒಂದು ಹಾಡಿದೆ ಅದು ಬಹಳ ಚೆನ್ನಾಗಿ ಮೂಡಿಬಂದಿದೆ ಇವತ್ತೊಂದು ದಿವಸಕ್ಕೆ ಅದು ಸಂತೋಷವಾಗಿ ಎಲ್ಲರೂ ಹಾಡ್ತಾರೆ ಈಗ ಕೆಲವು ದೃಶ್ಯಗಳಾದ ಮೇಲೆ ಕೆಲವು ದೃಶ್ಯಗಳ ನಂತರ ಮೇ ಬಿ ಆಫ್ಟ್ರ್ ಇಂಟರ್ವ್ಯಲ್ಲಿ ಏನು ಬಂದ ಮೇಲೆ ಕಥೇಲಿ ಏನಾಗುತ್ತೆ ಅಂದರೆ ತಮ್ಮ ಸತ್ತೋಗ್ಬಿಟ್ಟಿರ್ತಾರೆ ಸತ್ತೋದಾಗ ಇದೇ ಹಾಡು ಈ ಭಾವಗೀತೆ ಹಾಡು ತಮ್ಮ ಸತ್ತು ಒಂದು ವರ್ಷ ಆಗಿರುತ್ತೆ ಅವತ್ತಿನ ದಿವ್ಸ ಜ್ಞಾಪಕ ಬರುತ್ತೆ ಆವತ್ತು ನಾವು ಸಂತೋಷವಾಗಿ ಹಾಡಿದ್ವಲ್ಲ ಆ ಹಾಡ್ದೇ ಇವತ್ತೊಂದು ದಿವಸ ವಿಷ್ಣುವರ್ಧನ್ ಜ್ಞಾಪಿಸ್ಕೊಂಡು ಆ ಹಾಡು ಹಾಡ್ತಾನೆ ಆ ಹಾಡು ಹೇಗೆ ಅಂತ ಹೇಳಿದ್ರಂದರೆ ಅವತ್ತೊಂದು ದಿವಸ ಅಣ್ಣ ತಮ್ಮದೇ ಹಾಡೋದು ಮಾಡಿಕೊಂಡು ಪಿಟಿಲು ವೈಲಿನ್ ಬಾರಿಸ್ಕೊಂಡು ಮಾಡೋದೆಲ್ಲ ಆ ಸಂತೋಷದಲ್ಲಿತ್ತು ಇವತ್ತು ಅವ್ನು ಸಹ ಹೋಗ್ಬಿಟ್ಟಿದ್ದಾನೆ ಅವನ ಫೋಟೋ ಮುಂದ್ಗಡೆ ಆ ಫೋಟೋ ಈ ವೈಲಿನ್ ಇವ್ನು ಬಾರಿಸ್ತಿದ್ರೆ ಅವನು ಮೆಟ್ಲಿಂದ ದಡ ದಡ್ದಾಗ ಹೇಳ್ಕೊಂಬರ್ತಾ ಇರೋದು ಅವನು ಇನ್ನೂ ಇನ್ನೂ ಬದುಕಿದಾನೇನೋ ಅನ್ನೋ ಮಟ್ಟದಲ್ಲಿ ಈ ಹಾಡನ್ನ ಪಿಕ್ಚರೈಸ್ ಮಾಡಿ ಮಾಡಿದ್ವಿ ಕೊನೆಗೆ ಆ ಹಾಡು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ನಿಮ್ಮ ನಮ್ಮ ಮನಸ್ಸು ಟಚ್ ಆಗೋಗ್ಬಿಡುತ್ತೆ ಒಂದು ಇದೇನು ಅಂತ ಹೇಳಿದ್ರೆ ಅಲ್ಲಿ ಹಾಡು ಯೂಸ್ ಮಾಡಿದ್ದೀವಲ್ಲ ಆ ಹಾಡು ಅದರ ಮ್ಯೂಸಿಕ್ಕು ರೀರಿಕಾರ್ಡಿಂಗ್ ಹಾಡಲ್ಲಿ ಏನಿದೆ ಬಿ ಜಿ ಎಮ್ಮು ಎಲ್ಲನೂ ಒಂದೇ ಒಂದೇ ಹಾಡನ್ನ ಎರಡು ಕಡೆಗೂ ಯೂಸ್ ಮಾಡಿದೆ ಅಲ್ಲಿ ಸಂತೋಷಕ್ಕೂ ಯೂಸ್ ಮಾಡಿದೆ ಇಲ್ಲಿ ತಮ್ಮ ಸತ್ವಾದಾಗ ದುಃಖಕ್ಕೂ ಯೂಸ್ ಮಾಡಿದೆ ಅಲ್ಲಿ ಅಲ್ಲಿ ಫ ಫಾಸ್ಟಾಗಿ ಬರ್ತಾ ಇರುತ್ತೆ ಮ್ಯೂಸಿಕ್ಕು ಅದೇ ಮ್ಯೂಸಿಕ್ ಇಲ್ಲಿ ಬರುತ್ತೆ ಆದರೆ ಇಲ್ಲಿ ಬೇರೆ ಕೊಡೋ ಮೂಮೆಂಟೇ ಬೇರೆ ನಾವು ಆ್ಯಕ್ಷನ್ಸ್ ಕೇಳ್ತೀರಾ ಸಖತ್ ಆ್ಯಕ್ಷನ್ಸ್ಗಳಲ್ಲಿ ನಮ್ಮ ಅದನ್ನೆಲ್ಲ ಸ್ಟಂಟ್ ಮಾಡಿಕೊಟ್ಟಿದ್ದೆ ನಮ್ಮ ಸ್ಟಂಟ್ ಮಾಸ್ಟರ್ ವಿಜಿ ಅಂತ ವಿಜಯ್ ಅವನು ಭಾಳ ಯಂಗ್ ಫಲೋ ಧೈರ್ಯಸ್ಥ ಏನು ಬೇಕಾದ್ರೂ ಮಾಡ್ತಾನೆ ಆ ಥರದವನು ಅವನೇ ಸ್ಟಂಟು ಅವನೊಂದು ಪಾತ್ರ ಅವ್ನು ಆ್ಯಕ್ಟ್ ಮಾಡಿದ್ದಾನೆ ಒಂದೇನು ಅಂದರೆ ನನ್ನದು ಪಿಕ್ಚರ್ ನಾನು ಇದ್ದಾಗ ಕದೀಮ ಕಲ್ಲರು ಮಾಡ್ತಾಯಿದ್ದರು ವೀರ ಸ್ವಾಮಿಯರು ಕದೀಮ ಮಾಡ್ತಾ ಮಾಡ್ತಾಯಿದ್ರು ಆ ಕದೀಮ್ ಕಲರಲ್ಲಿ ಅಂಬರೀಷು ಆಮೇಲೆ ಪ್ರಭಾಕರೇನು ರವಿ ಎಷ್ಟು ಕರೆಕ್ಟ್ ನೀವು ಹೇಳಿದ್ದು ಸೊ ಮಾಡ್ತಾ ಮಾಡ್ತಾಯಿದ್ದ ಅಲ್ಲಿ ಏನು ಅಂತ ಹೇಳಿದ್ರೆ ಇವನೇನೇ ಡಾಮಿನೇಟ್ ಮಾಡ್ತಾ ಇದ್ದ ಡೈರೆಕ್ಟ್ರನ್ನು ಕೂಡ ಅಲ್ಲಿ ಡೈರೆಕ್ಟ್ರ್ ವಿಜಯ್ ಈ ಸ್ಟಂಟ್ ಮಾಸ್ಟರ್ ವಿಜಯ್ ಅಲ್ವಾ ತುಂಬ ಡೈರೆಕ್ಟ್ ಡಾಮಿನೇಟ್ ಮಾಡ್ತಾ ಇದ್ದಾನೆ ಅಂತ ಮಾರ್ಕೆಟಲ್ಲೇ ಹೆಸರು ಬಂದ್ಬಿಡ್ತು ಅವನೇ ಸ್ಟಂಟ್ ಮಾಸ್ಟ್ರ್ ನನಗೆ ನನಗೇನು ಯೋಚನೆ ಆಗೋಯ್ತು ಇವನು ಇಲ್ಲಿ ಬಂದರೂ ಕೂಡ ನನ್ನ ಡಾಮಿನೇಟ್ ಮಾಡ್ತಾನೋ ಏನು ಕತೆನೋ ಪ್ರೊಡ್ಯೂಸರ್ಗೆ ಏನು ಬೇಕು ಪಿಚ್ಚರ್ ಚೆನ್ನಾಗಿ ಬರೋದು ಬೇಕು ಅಂತಾರೆ ನಮ್ಮನ್ನು ನಾನು ಕೇರ್ ಮಾಡೋದಿಲ್ಲ ಅಂತ ಕಾಣಿಸುತ್ತೆ ನನಗೆ ಒಂದು ಯೋ ಚೆನ್ನಾಗಿ ಹೋಯಿತು ಓ ಸರಿ ಮೊದಲಿನ ದಿವಸ ಬಂದ ಪಾರ್ಟ್ ಮಾಡೋಕೆ ಬಂದ ಬಂದಾಗ ನಾನು ವಿಜಯ್ ವಿಜಯ್ ಕೇಳಿದೆ ವಿಜಯ್ ಏನು ಏನು ಸ್ವಲ್ಪ ಸರ್ ಅಂತ ಈಗ ನೀನು ಪಾರ್ಟ್ ಮಾಡಕ್ಕೆ ಬಂದಿದ್ಯಾ ಹೌದು ನನಗೆ ಸ್ಟಂಟ್ ಮಾಸ್ಟ್ರು ನೀನೇ ನನಗೆ ಥ್ರೂ ನೀನು ಸ್ಟಂಟ್ ಮಾಸ್ಟ್ರ್ ಆಗಿರ್ಬೇಕೆ ಹೊರತು ನನ್ನ ನೀ ಡೈರೆಕ್ಟ್ ಮಾಡಕ್ಕೆ ಬರ್ಕೊಡ್ತು ಡೈರೆಕ್ಟ್ರ್ ನಾನೇನೆ ನಿನ್ನ ಸ್ಟಂಟ್ಗೆ ಮಾತ್ರ ನೀನು ನೋಡ್ಕೋ ಸಿನಿಮಾ ಕತೆಗೆಲ್ಲ ಬಂದು ಕೈ ಚಾಚಾಕ್ ಹೋಗ್ಬೇಡ ಹೀಗೆ ಹೇಳಿದೆ ನಾನು ನಿನ್ನ ಪೋರ್ಷನ್ ನೀನು ನೋಡ್ಕೊ ಅದಕ್ಕೆ ಏನು ಬೇಕೋ ಅನ್ನೋ ಫೆಸಿಲಿಟೀಸ್ ಕೊಡ್ತೀನಿ ನಾನು ನೋಡ್ಕೊತಾ ಇರ್ತೀನಿ ಬಟ್ ಡೈರೆಕ್ಟ್ರ್ ಆಗೋಕ್ಕೆ ನೋಡಬೇಡ ಸರ್ ನೀ ಅವ್ನು ಹೇಳ್ದೆ ನೀವು ಸರ್ ನನಗೆ ಚೆನ್ನಾಗಿ ಗೊತ್ತು ಸರ್ ನಿಮ್ಗೆ ಏನು ಬೇಕು ಅಂತ ನಿಮ್ಗೆ ಏನು ಬೇಕೋ ನಾನು ಮಾಡ್ಕೊಡ್ತೀನಿ ನಾನು ಯಾವತ್ತೂ ನಿಮ್ಮನ್ನು ಡಾಮಿನೇಟ್ ಮಾಡಲ್ಲ ನಾನು ಡೈರೆಕ್ಟ್ರಾಗಲ್ಲ ನಿಮ್ಮ ಜೊ ನಿಮ್ಮ ನಿಮಗೆ ಬರಲ್ಲ ಅಡ್ಡಿ ಬರಲ್ಲ ಅಂತ ಹೇಳ್ದೆ ಥ್ರೋಔಟ್ ಹಾಗೇನೆ ಮಾಡಿದಾನೆ ನಾನು ಏನು ಹೇಳಿದ್ರೆ ಅದೇ ಮಾಡಬೇಕು ಆ್ಯಕ್ಷನ್ ಮಾಡ್ಬೇಕಾ ಅವ್ನು ಆ್ಯಕ್ಷನ್ ನೀನು ಅದನ್ನು ಹಿಂಗೆ ಸೇರಿದ್ದು ಕತೆ ಬಿಲ್ಡಪ್ ಮಾಡಿ ನಾನು ಕೊಡ್ತೀನಿ ಕತೆ ಕೊಟ್ಬಿಟ್ಟು ಆ್ಯಕ್ಷನ್ ಬಿಟ್ಬಿಡ್ತೀನಿ ನೋಡ್ಕೊ ನನ್ನ ಆ್ಯಕ್ಷನ್ ಏನಾದ್ಮೇಲೆ ನಾನು ಹೇಳ್ತೀನಿ ಅದನ್ನ ನಾನು ತಂದು ಕೊಟ್ಬಿಡು ಸೊ ಆ ಥರದಲ್ಲೇ ಮಾಡಿದ್ದು ಒಂದು ಜಾಗದಲ್ಲಿ ಭಾಳ ಚೆನ್ನಾಗಿದೆ ವಿಷ್ಣು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪುನಃ ಎಂ ಪಿ ಶಂಕರ್ ನಾನು ನೆನೆಸ್ಕೋಬೇಕು ಅವ್ರಿಗೆ ನಾನು ಚಿರುಣಿ ಆಗಿದ್ದೀನಿ ಅಂತ ಪುನಃ ಇಲ್ಲಿ ಹೇಳಕ್ಕೆ ಹೋಗ್ತೀನಿ ಇವತ್ತಿಲ್ಲ ಅವರು ಆದರೂ ಅವರ ಆತ್ಮ ಅಲ್ಲಿರುತ್ತೆ ನಮ್ಮ ಡೈರೆಕ್ಟ್ರು ನೆನೆಸ್ಕೋತಾ ಇದ್ದಾರೆ ನನ್ನ ಅಂದ್ಕೊಂಡು ಅಲ್ಲಿಂದನೇ ಹಿಂಗೆ ಅಂತಾರೆ ನನಗೆ ಒಂದು ಮಾತ್ರ ಭಾಳ ಚೆನ್ನಾಗಿದೆ ಹಳ್ಳ ಹಿಂಗೆ ಡ್ರೈವ್ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದಾಗ ಒಂದು ಹಳ್ಳದಲ್ಲಿ ಬೈಕ್ ಹೊಟ್ಟೋಗುತ್ತೆ ಹಳ್ಳದಲ್ಲಿ ಬೈಕ್ ಹೊಟ್ಟೋಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಮಣ್ಣಲ್ಲಿ ಮುಚ್ಚೋಗುತ್ತೆ ಬೈಕು ಮೈಕಲ್ಲಿ ಮುಚ್ಚೋಗ್ತಿದ್ರೆ ಇವರು ಎಳ್ಕೊಂಡು ಬರ್ತಾ ಇರ್ತಾರೆ ಯಾರು ವಿಲನ್ಗಳು ವಿಷ್ಣುವರ್ಧನ ಎಳ್ಕೊಂಡು ಬರ್ತಾ ಇರ್ತಾರೆ ಹಗ್ಗ ಕಟ್ಟುಬಿಟ್ಟಿದ್ದೇನೆ ನೆಲದ ಮೇಲೆ ಬರ್ತಾ ಇರ್ತಾರೆ ಇವ್ರು ಬರ್ತಾ ಇರ್ತಾರೆ ವಿಷ್ಣು ನೆಲದ ಮೇಲಿಂದ ಬರ್ತಾ ಇರ್ತಾನೆ ಅವ್ರು ಎಳ್ಕೊಂಡು ಎಳ್ಕೊಂಡು ಹೋಗ್ತಾರೆ ಒಂದು ಎಳ್ಕೊಂಡು ಎಳ್ಕೊಂಡು ಹೋದ ಜಾಗದ ಒಂದು ಜಾಗದಲ್ಲಿ ಈ ಮೋಟ್ರ್ ಈ ಇರ್ತಾನಲ್ಲ ವಿಷ್ಣು ನೆಲದ ಮೇಲೆ ಇರೋ ವಿಷ್ಣು ಭೂಗತ ಆಗ್ಬಿಡ್ತಾನೆ ಹಿಂಗೆ ಹೋಗ್ತಿದ್ದಂಗೆ ಅಲ್ಲಿ ಆ ವಿಲನ್ಗಳು ಆ ದಾರಾನೇ ಕಟ್ಟಿರ್ತಾರಲ್ಲ ಅವ್ರ ಬೈಕ್ ಕಟ್ಟಿರ್ತಾರಲ್ಲ ಎಲ್ಪ ಮೇಲೆ ಬರ್ತಾರೆ ಹಳ್ಳ ಮೇಲೆ ಬರ್ತಾರೆ ಮೇಲೆ ಬಂದರೆ ಇಲ್ಲಿ ಒಂದು ಜಾಗದಲ್ಲಿ ನಾವು ವಿಷ್ಣುವರ್ಧನಿಗೆ ಒಂದು ಹಳ್ಳ ಮಾಡಿ ಮೇ ಹಳ್ಳ ಮಾಡಿ ಎಲ್ಲನೂ ಮಾಡಿ ಮೇಲುಗಡೆ ಒಂದಿಷ್ಟು ಮೇಲೆ ಒಂದು ಎಷ್ಟು ಒಂದು ರಟ್ಟಿ ಇಟ್ಬಿಟ್ಟು ಅದ್ರ ಮೇಲೆಲ್ಲ ಮಣ್ಣಾಕ್ಬಿಟ್ಟು ಪೂರ್ತಿ ಮಾಡಿಬಿಟ್ಟಿದ್ದೀವಿ ಮಾಡ್ಬಿಟ್ಟಿದ್ದೀವಿ ಆ್ಯಕ್ಷನ್ ಅಂದರೆ ವಿಷ್ಣು ಮೇಲೆ ಬಗ್ಗದ್ರೆ ಮಣ್ಣಿಂದ ಬರ್ತಾರೆ ಅದು ಬಹಳ ಚೆನ್ನಾಗಿದೆ ಅದು ಆಮೇಲೆ ನೋಡಿದ್ರೆ ಇವರು ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡೋಗಿ ಆಮೇಲೆ ಅವನು ಎಳೆದು ಮಾಡಿ ಬೀಳಿಸಿ ಮಾಡಿ ಅದು ಇದು ಗದ್ರಗಳು ಕ್ಲೀನ್ ಸೆನ್ಸಾರ್ ಆಯಿತು ಯಾವಾಗ ಸೆನ್ಸಾರ್ ಆಯಿತು ಸೆನ್ಸಾರ್ ಆಫೀಸರ್ ಕ್ಲೀನ್ ಸೆನ್ಸಾರ್ ಅಂತ ಹೇಳಿದ ತಕ್ಷಣ ವಾಚನ್ನು ಕೊಟ್ಬಿಟ್ರು ನನಗೆ ಒಂದು ವಾಚ್ ಅದು ಅದು ಇರೋದು ಅದು ಅದು ಪುಣ್ಯ ಅಷ್ಟೇ ಅವೆಲ್ಲ ಏನಿಲ್ಲ ಸೊ ಈ ಥರ ಪಿಚ್ಚರು ಚೆನ್ನಾಗೋಯ್ತು ಹೋಯ್ತು ನಂದು ಸ್ಕ್ರೀನ್ ಅಂದರೆ ಅದಕ್ಕೆ ಸ್ವಲ್ಪ ಎಮ್ ಡಿ ಸುಂದರ್ ಹೆಲ್ಪ್ ಮಾಡಿದ್ದಾರೆ ಕಥೆನ ಎನ್ಲಾರ್ಜ್ ಮಾಡಿಕೊಟ್ಟಿದಾರಲ್ಲ ಅವ್ರು ಏನು ಮಾಡಿಕೊಟ್ರು ಕೂಡ ಬರ್ಕೊಡ್ತಾರೆ ತೆಗೆದು ತೆಗೆದುಕೊಡಲ್ವಲ್ಲ ತೆಗೆಯೋದು ನಮಗೆ ತಾನೇ ಸೇರಿದ್ದು ಎಲ್ಲಾನು ಮಡಿಕೆ ಕಾಲ ಇಲ್ಲಿ ಫೈಟಿಂಗ್ ಅಂತ ಬರೆದು ಯಾವ ಥರ ಬೇಕು ಏನು ಥರ ಬೇಕು ಅನ್ನೋದೆಲ್ಲ ಯೋಚನೆ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಮಾತ್ರ ಕೊಟ್ಟಿದ್ದರಿಂದ ಈ ಪಿಚ್ಚರ್ ಅಷ್ಟು ಸಚ್ ಕಟ್ಟಕ್ಕೆ ಬಂದಿರೋದು ಸೂಪರ್ ಇಟ್ ಮಾತಾಡೋಲ್ಲ ಈ ಚಿತ್ರ ನಮ್ಮ ಕೆ ಸಿ ಎನ್ ಚಂದ್ರು ನೋಡಿಬಿಟ್ಟು ತುಂಬ ಇಷ್ಟ ಆಗೋಯ್ತು ಅವ್ರಿಗೆ ಅವರು ಇದನ್ನು ಹಿಂದೀಲಿ ಮಾಡಬೇಕು ಅಂತ ಹೇಳಿ ನನ್ನ ಕ ನನ್ನ ನಾನು ಬಂದು ನನಗೆ ಹೇಳಿ ಈ ಪಿಚ್ಚರು ಹಿಂದೀಲಿ ಮಾಡ್ತೀನಿ ನೀ ಡೈರೆಕ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿ ರಜನಿಕಾಂತ್ ಇಟ್ಕೊಂಡು ಮಾಡಬೇಕು ಅಂತ ಅವ್ರ ಅನಿಸಿಕೆ ಮೆಟೀರಿಯಲೈಸ್ ಆಗಲಿಲ್ಲ ಬಟ್ ಏನೋ ಮನಸ್ಸಲ್ಲ ಅವತ್ತೊಂದು ದಿವಸಕ್ಕೆ ಒಂದು ಆಶಾ ಕಿರಣ ರಜನಿಕಾಂತ್ ಇಟ್ಕೊಂಡು ನಾನು ಹಿಂದೀಲಿ ಒಂದೇ ಗುರಿ ಡೈರೆಕ್ಟ್ ಮಾಡ್ಬೋದು ಅಂತ ಒಂದು ಒಂದು ಆಶಾ ಕಿರಣ ಒಂದು ಹಿಂಗೇನೇ ಒಂದು ಬಂತು ಅದು ಹಾಗೆ ಹೊಟ್ಟಾಯ್ತು ಸೊ ಅದು ಆಶಾ ಅವರು ಹಿಂದಿಲಿ ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡಲಿಲ್ಲ ಎಂ ಪಿ ಶಂಕರ್ಗೆ ನಾನು ಒಂದೇ ಪಿಕ್ಚರ್ ಮಾಡಿದೆ ಆಮೇಲೆ ಅವರು ಕರೀಲಿಲ್ಲ ಮೊದಲು ಮೊದಲು ಟೈಟಲ್ ಬಂದಾಗ ನೆಕ್ಸ್ಟ್ ಡೇನೇ ನನಗೆ ವಿಷ್ಣು ಬಂದರು ನಮ್ಮ ಶೂಟಿಂಗೇ ನನಗೊಂದು ಟೈಟ್ಲ್ ಕೊಟ್ಟಿದ್ದಾರೆ ಕಣೋ ನಿಂಗೆ ನನಗೆ ಕೊಟ್ಟಿದ್ದಾರೆ ಅಂದ ಏನಪ್ಪ ನಿಂಗೆ ಕೊಟ್ಟಿರೋ ಟೈಟ್ಲ್ ಹೇಳಪ್ಪ ಅಂದ ಅಭಿನವ ಬಾರ್ಗೋ ಅಂದ ನಕ್ಬಿಟ್ಟೆ ನಾನು ಯಾಕೋ ಈ ಟೈಟ್ಲ್ ಚೆನ್ನಾಗಿಲ್ವೇನೋ ಅಂದ ಅಲ್ಲ ಕಣೋ ಟೈಟ್ಲ್ ತುಂಬ ಚೆನ್ನಾಗಿದೆ ನಿಂಗೆ ಆ್ಯಪ್ಟಾಗಿದೆ ನಾನು ನಕ್ಕಿದ್ದು ಯಾಕೆ ಅಂತ ಯಾಕೆ ಅಪಾಸೆ ಮಾಡಬೇಡ ಹೇಳೋ ಅಂದ ಇಲ್ಲ ಅಭಿನವ ಭಾರ್ಗವ್ ವಿಷ್ಣುವರ್ಧನ್ ಬರೋಕ್ಕಿಂತ ಮುಂಚೆ ನನ್ನ ಹೆಸರು ಬರುತ್ತೆ ಭಾರ್ಗವ್ ಬರುತ್ತೆ ಆಮೇಲೆ ವಿಷ್ಣುವರ್ಧನ್ ಬರುತ್ತೆ ಸೊ ನಾನು ಯಾವಾಗಲೂ ನಿನ್ನ ಜೊತೆಯೇ ಇರ್ತೀನಿ ನನ್ನ ಪಾಯಿಂಟ್ ಏನು ಅಂದರೆ ನೀನು ನಿನ್ನ ಇರೋವರೆಗೂ ಕೂಡ ಅಭಿನವ ಮಾರ್ಗ ಇದ್ದೇ ಇರುತ್ತೆ ಸೊ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಸೊ ನಾನು ಹೋದರೂ ಕೂಡ ನಿನ್ನ ಹೆಸರಲ್ಲಿ ಅಂಟ್ಕೊಂಡಿರ್ತೀನಿ ಕಣೋ ಅದಕ್ಕೋಸ್ಕರ ಹೇಳಿದೆ ಅಂತ ತಪ್ಕೊಂಬಿಟ ನಾನು ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಈಗ ತಾನೇ ಒಂದೇ ಗುರಿ ಹೇಳಿ ಮುಗಿಸಿದ್ದೀನಿ ಅದರಲ್ಲೂ ಅಷ್ಟೇ ವಿಷ್ಣುವರು ಮಾಡಿರೋದು ಪಾತ್ರ ಮಾತಾಡೋಲ್ಲ ಏನು ಹೇಳಿದ್ರೆ ಕೇಳುವ ಈ ಕಥೆನ ನಾನು ಅವನಿಗೆ ಭಾಳ ಚೆನ್ನಾಗಿದೆ ಇದು ನಾನು ಅವನು ಸಾರಿ ನಾನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ವಿಷ್ಣು ಹೇಳುವಾಗ ನಾನು ಏಕವಚನದಲ್ಲೇ ಹೇಳೋದು ಈಗ ತಾನೇ ಅವನು ಅಂತ ಹೇಳಿಬಿಟ್ಟಿದ್ದೆ ಸೊ ನಾನು ಅವನು ಕ ಮೈಸೂರಿಗೆ ಹೋಗ್ತಾಯಿದ್ದು ಈ ಪಿಕ್ಚರ್ ಶೂಟಿಂಗ್ಗೆ ಮೊದಲನೇ ದಿವಸಕ್ಕೆ ಒಟ್ಟಿಗೆ ಏ ಕಥೆ ಹೇಳೋ ಕಥೆ ಹೇಳೋ ಅಂತ ಈ ಕಾರಲ್ಲಿ ಹೋಗ್ತಾ ಏನೋ ಕಥೆ ಹೇಳೋದು ಒಂದೇ ಏ ಮೈಸೂರಿಗೆ ಹೋಗೋವ್ರಿಗೂ ಟೈಮ್ ಇರುತ್ತಲ್ಲೋ ಪೂರ್ತಿ ಹೇಳಿಬಿಡು ಅಂತ ಅವನ ಕತೆ ನಾನು ಪೂರ್ತಿ ಕಾರಲ್ಲಿ ಕೂತ್ಕೊಂಡೇ ಹೇಳ್ಕೊಂಡು ಹೋದೆ ಅವನಿಗೆ ಎಂ ಪಿ ಶಂಕರ್ ಕತೆ ಹೇಳಿದ್ರೆ ಯಾರಿಗೂ ಸರಿಯಾಗಿ ಅರ್ಥವಾಗಲ್ಲ ಅವ್ರು ಏನು ಹೇಳಿರ್ತಾರೋ ಏನು ಕತೆನೋ ಬಟ್ ಇನ್ನೊಂದು ಏನೋ ಅಂತ ಹೇಳಿದ್ರೆ ಈ ಇದು ವಿಷಯ ಒಂದು ಹೇಳ್ತೇನೆ ಈ ಪಿಕ್ಚರ್ನ ಮೊದಲು ಅಂಬರೀಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಎಂ ಪಿ ಶಂಕರ್ ಅವರು ಮೊದಲು ಅಂದ್ಕೊಂಡಿದ್ದು ಎಂ ಪಿ ಶಂಕರ್ ಅಂಬರೀಷ್ಗೂ ಹೇಳಿದ್ದರು ಕಾರಣಾಂತರದಿಂದ ಅದು ಏನಾಯಿತೋ ಏನು ಕತೆನೋ ಚೇಂಜ್ ಆಗೋಯ್ತು ಬಹುಶಃ ಅದು ವೀರಸ್ವಾಮಿಗಳಿಂದ ಚೇಂಜ್ ಆಗಿರಬೇಕು ಅಂತ ಕಾಣಿಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಕಳ್ಳ ಕೊಳ್ಳ ನಾಗರಾವೋ ಅದು ಇದು ಎಲ್ಲ ನೋಡಿದ್ರು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂಬಿಗಿಂತ ಇದು ಇವ್ರಿಗೆ ಚೆನ್ನಾಗಿರುತ್ತೆ ಅಂತ ಅಂಬಿ ಕೊನೆಗೂ ಹೇಳೋರು ಏಯ್ ನಾನು ಬಿಟ್ಟಿದ್ದರಿಂದ ಆ ಪಿಚ್ಚರ್ ವಿಷ್ಣುಗೆ ಹೋಯ್ತು ಇಲ್ಲದ ನಾನು ಮಾಡಬೇಕಾಗಿತ್ತು ಸೂಪರ್ ಹಿಟ್ ಪಿಚ್ಚರ್ ಮಾಡಾಗಿರೋದು ನಂದು ನೀನು ನೀ ಮಾಡಲಿಲ್ಲ ನಾನಲ್ಲ ನನಗೆ ಬರೋ ಹೊತ್ತಿಗೆನೇ ಅಲ್ಲಿ ವಿಷ್ಣು ಅಂತ ಹೇಳ್ಬಿಟ್ಟಿದ್ರು ಅಂಬಿಯಿಂದ ನಾನು ನಾನು ಬಿಟ್ಕೊಟ್ಟಿದ್ದೆ ಕಣೋ ಬಾಬೇ ಅಂತ ಹೇಳೋರು ಸೊ ಆ ಥರ ಅವರು ಅವ್ರು ಮಾಡಬೇಕಾಗಿತ್ತಂತೆ ಈ ಚಿತ್ರ ಅದ್ಧೂರಿಯಾದ ಚಿತ್ರನೇ ಇದು ಅವನು ವಿಷ್ಣು ನನ್ನ ಕತೆ ಹೇಳಿದ್ರೆ ಯಾವುದನ್ನು ಕೂಡ ಅದು ಇದು ಪ್ರಶ್ನೆ ಮಾಡ್ತಾನೆ ಇರಲಿಲ್ಲ ಒಪ್ಕೊಂಬಿಡುವ ಬಹುಶಃ ನನ್ನ ಎಲ್ಲ ಚಿತ್ರಗಳ ಕಥೆಯೂ ಹಾಗೆ ಹೇಳಿರೋದು ನಾನು ನಾನೇ ಹೇಳಬೇಕು ಅವ್ರಿಗೆ ರೈಟ್ರು ಹೇಳಿದ್ರೆ ಅದು ಯಾಕೆಂದರೆ ಡೈರೆಕ್ಟ್ರ್ ಏನು ಹೇಳ್ತಾನೆ ಆ ಬಾಯಿಂದ ಏನು ಬರುತ್ತೆ ಅದು ಅವ್ರ ಒಂದು ಕುತೂಹಲವಾಗಿರುತ್ತೆ ಯಾವಾಗಲೂ ಯಾವನು ಕಥೆಗಾರ ಯಾವನು ಕಥೆಗಾರ ಸ್ಟೋರಿ ರೈಟ್ರು ಚೆನ್ನಾಗಿ ಕತೆ ಹೇಳ್ತಾನೋ ಅವರು ಡೈರೆಕ್ಟರ್ ಆಗ್ತಾರೆ ಚೆನ್ನಾಗಿ ಯಾವಾಗಲೂ ಅಷ್ಟೇ ಕತೆ ಚೆನ್ನಾಗಿ ಹೇಳೋನ್ಗೆ ಕಥೆ ನಿರೂಪಣೆ ಮಾಡೋವನಿಗೆ ಕಥೆನೇ ಹೇಳ್ತಾನೆ ಫಾರ್ ಎಕ್ಸಾಂಪಲ್ ಎಲ್ಲರೂ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಆ ಥರ ಒಂದೊಂದು ಸರ್ತಿ ಅದು ನಿಜ ಆಗುತ್ತದು ಬಟ್ ಮ ಮೊದಲನೇದ್ರಲ್ಲೇ ಅವರೆಲ್ಲ ಎಫರ್ಟ್ ಹಾಕ್ಬಿಟ್ರೆ ಆಮೇಲೆ ಆಮೇಲೆ ಇರೋದೇ ಇಲ್ಲ ಅಲ್ಲ ಬಟ್ ಬಹಳ ಕಷ್ಟ ಆಯ್ತಾರೆ ದೊಡ್ಡ ದೊಡ್ಡ ರೈಟ್ರುಗಳು ಕೂಡ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಲಿಲ್ಲ ಈಗ ಎಮ್ ಡಿ ಸುಂದರ್ ಅನ್ನೋರು ಅವ್ರು ಎಂಥ ಕತೆ ಮಾಡಿದಾರೆ ಶಂಕರ್ ಇದು ಶಂಕರ್ ಗುರು ಆ ಥರ ಸಿನಿಮಾ ಮಾಡಿದವರು ಅವ್ರು ಮಾಡಿದವರು ಅವರು ಕೊನೆಗೆ ಯಾವಾಗಲೂ ಸಿನಿಮಾದಲ್ಲಿ ಏನು ಅಂತ ಹೇಳಿದ್ರೆ ಯಾರು ತನ್ನ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಇಲ್ಲ ಆಗಬೇಕು ಅಂತ ಆಸೆ ಇರುತ್ತೆ ಭಾಳ ಜನ ಕಲಾವಿದರಿಗೆ ಆಗಬೇಕು ಅಂತ ಆಸೆ ಕೆಲವರೆಲ್ಲ ನಿರ್ಮಾಣ ನಿರ್ಮಾಪನ ಮಾಡಬೇಕು ಅಂತ ಈಗ ನಾವು ಅಷ್ಟೆಂಟ್ ಡೈರೆಕ್ಟ್ರಾಗಿತ್ತು ಅಷ್ಟೊಂದು ಡೈರೆಕ್ಟರ್ ಆಯಿತು ಡೈರೆಕ್ಟ್ರಾಯಿತು ನೆಕ್ಸ್ಟ್ ಇದ್ದಿದ್ದು ಪ್ರೊಡ್ಯೂಸರು ಮುಂದೆ ಬರ್ತೀನಿ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಸೊ ಆ ಥರ ಈ ಎಮ್ ಡಿ ಸುತ್ತ ದೊಡ್ಡ ಕತೆಗಾರರು ಅವರು ಸಿನಿಮಾ ಮಾಡಬೇಕು ಅಂತ ಆದಾಗ ಅವರು ವಿಷ್ಣುವರ್ಧನ್ ಕಾಲ್ ಶಿಟ್ ತಗೊಂಡ್ರು ವಿಷ್ಣುವರ್ಧನ್ ತೊಗೊಂಡು ಅವ್ರು ನಂಗೆ ತಿಳಿದ ಮಟ್ಟಿಗೆ ಚಾಣಕ್ಯ ಅಂತ ಕಾಣಿಸುತ್ತೆ ಚಾಣಕ್ಯ ಇದು ಮಾಡ್ತಿದ್ದಾಗ ಆ ಒಂದು ಇದು ಮಾಡಿದ್ರು ಪಿಚ್ಚರ್ ಪ್ರೊಡ್ಯೂಸ್ ಮಾಡಿದ್ರು ವಿಷ್ಣುವರ್ಧನ್ ಇಟ್ಕೊಂಡು ಪ್ರೊಡಕ್ಷನ್ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಆ ಪಿಚ್ಚರ್ ಸುಮಾರು ಆಗೋಯ್ತು ಅಂದರೆ ಒಬ್ಬ ರೈಟ್ರು ಕತೆ ಮಾಡ್ಕೊಂಡ ಪ್ರೊಡ್ಯೂಸ್ ಮಾಡ್ದಂದರೆ ಅವನಿಗೆ ಇದು ಬೇಕು ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಯಾರೂ ಹೇಳೋಕ್ಕೆ ಧೈರ್ಯ ಇರಲ್ಲ ಅವನೇ ಕತೆ ಮಾಡಿರೋದ್ರಿಂದ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡ್ಬಿಡ್ತಾರೆ ಅದು ಹೋಗಲಿಲ್ಲ ಆಮೇಲೆ ಇನ್ನೊಂದು ಮಾಡಿದ್ರು ಇಂಗ್ಲೀಷ್ ಪಿಚ್ಚರ್ದೊಂದು ಬರೀ ಇಲಿಗಳೇ ಡಾಮಿನೇಟ್ ಮಾಡುತ್ತೆ ಕಾರ್ ಒಳಗಡೆ ಬಂದು ಇಲಿಗಳು ಬರೋದು ಇದು ಮಾಡೋದು ಸಾಯಿಸ್ಬಿಡೋದು ಈ ಥರದ್ದು ಈ ಕಥೆನೂ ಒಂದು ಮಾಡೋದು ವಿಘ್ನೇಶ್ವರ ವಾಹನ ಅಂತ ಅದು ಫೇಲ್ಯೂರ್ ನೋಡಿ ಎರಡು ಪಿಚ್ಚರ್ ಮಾಡಿ ಸಕ್ಸಸ್ಫುಲ್ ರೈಟ್ರು ಈಕೇನ ಅವ್ನು ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಲಿಲ್ಲ ಸೊ ಈ ಥರ ಆಗತ್ತೆ ಅದರಿಂದ ನಮಗೆ ಸ್ವಲ್ಪ ಸ್ಕ್ರೀನ್ ಪ್ಲೇಗೂ ಹೆಲ್ಪ್ ಮಾಡಿದರು ಎಮ್ ಡಿ ಸುಂದರು ನಾನು ಹೇಳಿದೆ ಅವ್ರು ಚಿಕ್ಕ ಪಟ್ಯಾಕ್ ಕತೆ ಪುಸ್ಕ ಓದ್ತಾರೆ ಹಾಂ ಚಿಕ್ಕ ಪಟ್ಯಾಕ್ ಓಸ್ಕೋಸ್ ಓದ್ತಾರೆ ಆಮೇಲೆ ಇದು ಸಿನಿಮಾ ನೋಡ್ತಾರೆ ಸೊ ಅದನ್ನೆಲ್ಲ ಇದು ಮಾಡ್ತಾರೆ ಈ ಎಮ್ ಡಿ ಸುಂದರ್ ಇದ್ರು ಎಲ್ಲಿವರೆಗೂ ಪಾಪ್ಯುಲರ್ ಆಗಿಬಿಟ್ರು ಅಂದರೆ ಹೋಗಿದ್ದೇನೆ ಬಾಂಬೆ ಅವರು ಇವ್ರನ್ನ ಕರೆಸ್ಕೊಂಡು ಅವ್ರ ಸ್ಕ್ರೀನ್ ಪ್ಲೇ ಮಾಡಿಸ್ಕೊಂಡು ಅವರು ದೊಡ್ಡ ದೊಡ್ಡ ಆ್ಯಂಡ್ ಸ್ಯಾಂಡ್ ಅಂತ ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟು ಅಲ್ಲೇ ಭಾಳ ದಿವಸ ಇರೋರು ಆಮೇಲೆ ನಮ್ಮ ಉದಯ್ ಶಂಕರ್ಗೆ ಬಹಳ ಬೇಕಾದವ್ರು ಇವರು ಕನ್ನಡದಲ್ಲಿ ಮಾರ್ಕೆಟ್ಸು ಸೃಷ್ಟಿ ಮಾಡಿಕೊಟ್ಟವರೇ ನಮ್ಮ ಉದಯ ಶಂಕರ್ ಅವರು ಇದರ ಶಂಕರ್ ಗುರು ಎಲ್ಲ ಆಗ್ತಾಯಿತ್ತು ಸೊ ಈ ಥರ ಅವರು ಬೆಳೆದ್ರು ಸೊ ಒಂದೊಂದು ಸರ್ತಿ ನಾವು ಏನು ಅಂದ್ಕೋತೀವೋ ಅದು ಆಗೋದಿಲ್ಲ ನಾವು ಫೇಲ್ಯೂರ್ ಆಗ್ಬಿಡ್ತೀವಿ ವಿ ವಿಷ್ಣು ಮಾತ್ರ ಸವಾಲ್ಗೇನೆ ರೆಡಿಯಾಗಿರೋನು ಅವನು ಯಾವ ಅವನು ಕರೆಜಿಯಸ್ ಫಲೋ ಧೈರ್ಯ ಜಾಸ್ತಿ ಅವನು ಫಾರ್ ಎಕ್ಸಾಂಪಲ್ ಈಗ ಮುಂದೆ ಯಾವುದೋ ಚಿತ್ರಗಳಲ್ಲಿ ಬರುತ್ತೆ ಈ ಫಾರ್ ಎಕ್ಸಾಂಪಲ್ ಈಗ ಫೈಟಿಂಗ್ ಆಗ್ತಾ ಇರುತ್ತೆ ವಿಲನ್ಗಳು ಹೊಡಿತಾ ಇರ್ತಾರೆ ಇವನು ಹೊಡಿತಾ ಇರ್ತಾರೆ ಇವನು ಹೊಡೆದಾಗ ಹಿಂಗಡೆ ಒಂದು ದೊಡ್ಡ ಕಿಟಕಿ ಇರುತ್ತೆ ಕಿಟಕಿ ಅಂದರೆ ಸರಳಿ ಇಲ್ಲದೇ ಇರೋ ಕಿಟಕಿ ದೊಡ್ಡ ಕಬ್ಬಳದ ಇದ್ರದ್ದಿರುತ್ತೆ ಗಾಜದಿರುತ್ತೆ ಮೇ ಬಿ ಅಬೌಟ್ ಏಯ್ಟ್ ಬೈ ಸಿಕ್ಸ್ ಫೀಟ್ ಥರ ಅದು 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 ಹೊಡೆದಾಟ ಹೊಡೆದಾಟ ಆಡ್ತಾ ಹೀರೋಗಿ ಹೊಡೆದ್ರೆ ಹೀರೋ ಹೋಗಿದ್ದನ್ನೇ ಗ್ಲಾಸ್ ಮೇಲೆ ಬಿದ್ದು ಗ್ಲಾಸ್ ಹೊಡ್ಕೊಂಡು ಆ ಕಡೆ ಬರ್ತಾನೆ ಸೊ ಈ ಥರ ವಿಲನ್ಗಳು ಹೊಡೆದು ಗ್ಲಾಸ್ ಹೊಡ್ಕೊಂಡು ಇದನ್ನು ವಿಷ್ಣು ಮಾಡ್ತಾನೆ ನಾವು ಬೇಡ ಅಂತ ಹೇಳಿದೆ ನಾನು ನಂಗೆ ಇಷ್ಟ ಇಲ್ಲ ಬೇಡ ಕಣೋ ಅಂತ ಯಾಕೆಂದ್ರೆ ರಿಸ್ಕ್ ಅದು ಏನು ಇಲ್ಲಿ ಹೊಡೆದ ತಕ್ಷಣ ಇಲ್ಲಿ ಡೈವ್ ಮಾಡಿದ್ರೆ ಡೂಪ್ ಡೈವ್ ಮಾಡ್ತಾನೆ ಆಮೇಲೆ ಅಲ್ಲಿ ಬೀಳ್ತಾನೆ ಬಿದ್ದ ತಕ್ಷಣ ನೀ ಎದ್ದರ ಆಯಿತು ನಿನ್ನ ಮೇಲ್ಗಡೆ ಒಂದು ಗಾಜಿನ ಪುಡಿ ಹಾಕ್ಬಿಟ್ರೆ ನೀನೇ ಹೊಡ್ಕೊಂಡು ಬಂದಂಗೆ ಇರುತ್ತೆ ಬೇಡ ಬೇಡ ನಾನೇ ಮಾಡ್ತೀನಿ ಮಾಡ್ದೆ ಅವನೇ ಮಾಡ್ದೆ ಐ ಥಿಂಕ್ ನಿಮ್ಮ ಮುಂದೆ ಪಿಚ್ಚರೋ ಇದರಲ್ಲ ಅವನು ಇಷ್ಟು ಹೊಡಿತಾರೆ ಹೊಡೆದ್ರೆ ಅವನು ಗಾಜಿಗೆ ಹತ್ತಿರ ಬರ್ತಾನೆ ಗಾಜಿಗೆ ಡಿಕ್ಕಿ ಹೊಡಿತಾನೆ ಗಾಜು ಹೊಡೆಯುತ್ತೆ ಹೊಡೆದು ಹಾಗೇನೇ ಬೀಳ್ತಾನೆ ಇದಿಷ್ಟು ಶಾರ್ಟ್ಸಲ್ಲೇ ತೆಗೆದಿದ್ದೀವಿ ನಾವು ಮೂರು ಕ್ಯಾಮ್ರಾ ಇಟ್ಟು ತೆಗೆದಿದ್ದೀವಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅದೇನೇ ಇವನು ಮಾಡಿದೆ ಸ್ಟೆಂಟ್ ಮಾಸ್ಟರ್ ಮಾಡ್ದ ವಿಜಿ ಮಾಡಿದೆ ವಿಜಿ ಮಾಡಿದಾಗ ಅವನು ಹೊಡೆದ ಹೊಡೆದಾಗ ಅಲ್ಲಿ ಹೋಗಿ ಡೈವ್ ಮಾಡ್ದೆ ಡೈವ್ ಮಾಡಿದ್ರೆ ಆ ಟೈಮಲ್ಲಿ ಆ ಗಾಜು ಹೊಡಿಲಿಲ್ಲ ಹಿಂದೆ ಅಷ್ಟೇ ರಪ್ಸೋಕ್ಕೆ ಹೊರಗಡೆ ಬಂದ್ಬಿಟ್ಟ ಈ ಕಾರಣ ಏನು ಅಂತ ಹೇಳಿದ್ರೆ ಈಗ ಸೀಕ್ರೆಟ್ ಹೇಳ್ತೀನಿ ನಾವು ಹೋಗಿ ಹಿಂಗೆ ಹೊಡೆದ ತಕ್ಷಣ ನಾವೇನು ಹೊಡೆದು ನಾನು ವಿಷ್ಣು ಹೊಡೆದ್ಬಿಟ್ಟು ಅಲ್ಲೇನೋ ಹೋಗಿ ಬೀಳಲ್ಲ ಆ ಗಾಜು ಮುಟ್ಟೋ ಟೈಮಲ್ಲಿ ಗಾಜು ಮುಟ್ಟೋ ಟೈಮಲ್ಲಿ ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಒಂದು ಇರುತ್ತೆ ಗಾಜಲ್ಲಿ ಆ ಬ್ರೇಕಿಂಗ್ ಪಾಯಿಂಟ್ಗೆ ನೋಡಿಕೊಂಡು ಅವನ ಹತ್ತಿರ ಬರ್ತಿದ್ದಂಗೆ ಹತ್ತಿರ ಬಂದು ಇನ್ನೇನು ಗಾಜೆ ಟಚ್ ಆಗಬೇಕು ಅನ್ನುವಾಗ ಅವನು ಇಲ್ಲಿ ಕಾಯ್ಕೊಂಡು ಕೂತಿರ್ತಾನಲ್ಲ ಅವನು ಆ ಬ್ರೇಕಿಂಗ್ ಪಾಯಿಂಟಲ್ಲಿ ಹ್ಯಾಮರ್ ಹೊಡಿಬೇಕು ಹ್ಯಾಮರ್ ಹೊಡೆದ ತಕ್ಷಣವೇ ಅದು ಶುಗರ್ ಫ್ರೀ ಗ್ಲಾಸ್ಗಳು ಶುಗರ್ ಫ್ರೀ ಗ್ಲಾಸ್ ಅಂತಲೇ ಇರುತ್ತೆ ಅದಕ್ಕೆ ಹೊಡೆಯೋಕ್ಕೆ ಗಾಜೇನೇ ಅದಕ್ಕೆ ಶುಗರ್ ಫ್ರೀ ಅನ್ನೋದದು ಅಂದರೆ ಮುಟ್ಟಿದ ತಕ್ಷಣವೇ ಈ ಸಕ್ಕರೆ ಥರ ಚೂರು ಚೂರಾಗೋಗ್ಬಿಡುತ್ತೆ ಆ ಥರ ಚೂರಾಗ್ಬಿಟ್ಟು ಆ ಕಡೆ ಬೀಳುತ್ತೆ ಬೀಳುವಾಗಲೂ ಕೂಡ ಕಡೆ ನಿಮಗೆ ಮಣಮಣ್ಮಣಿಯಾಗಿ ಬಿದ್ದಿರುತ್ತೆ ಅದು ಆಮೇಲೆ ಹೇಳುವಾಗ ಒಂದೊಂದ್ಸತಿ ಡೂ ಡೂಪ್ ಮಾಡಿದರೆ ಒರಿಜಿನಲ್ ಬೀಳುವಾಗ ಈ ಗಾಜಿನ ಪುಡಿ ಎಲ್ಲ ತೆಗೆದು ಒರಿಜಿನಲ್ ಆರ್ಟಿಸ್ಟ್ ಮೇಲೆ ಹಾಕ್ಬಿಟ್ಟು ಎದ್ದಾಗ ಈ ಗಾಜಿನೆಲ್ಲ ಒಡ್ಕೊಂಡು ಬಂದಂಗೆ ಇರುತ್ತೆ ಸೊ ಈ ಥರದ್ದು ವಿಷ್ಣು ಮಾಡಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಇನ್ನೊಂದು ಮುಂದೆ ಜೀಪ್ ಇಟ್ಕೊಂಡು ಮುಂದೆ ನಾನು ಮುಂದೆ ಬರೋ ಸಿನಿಮಾದಲ್ಲಿ ಒಂದರಲ್ಲಿ ಜೀಪ್ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಇದೇ ಥರ ಒಂದು ದೊಡ್ಡ ಗ್ಲಾಸ್ ಇರುತ್ತೆ ಆ ಜೀಪಲ್ಲಿ ಪುನಃ ಅಲ್ಲೂ ಬೇಡ ಅಂದೆ ನಾನು ಏನು ಅದು ಮೇಲಿಂದ ಏನಾಗುತ್ತೆ ಕಣ ಬೇಡ ಕಣ ನಿನಗೆ ಅಂತ ಇಲ್ಲ ನಾನು ಮಾಡ್ತೀನಿ ಅಂತ ಹೋದ ಮಾಡ್ದ ಏನೂ ಆಗಲಿಲ್ಲ ಬಟ್ ನನಗೆ ಆ ಮೊದಲೇ ಹೇಳ್ದಲ್ಲ ಗಾಜು ಒಡ್ಕೊಂಡು ಬಂದ ಅಂತ ಗಾಜು ಒಡ್ಕೊಂಡು ಬಂದಾಗ ಏನಂತಂದರೆ ತೊಡೆ ಇಲ್ಲಿ ಇಲ್ಲಿ ಕಟ್ಟಾಗಿಬಿಟ್ಟಿತ್ತು ಅವನಿಗೆ ಇಲ್ಲಿ ಕಟ್ಟಾಗಿ ರಕ್ತ ಬರ್ತಾಯಿತ್ತು ಡಾಕ್ಟ್ರ ಹತ್ರ ಕಳಿಸ್ತೀವಿ ಡಾಕ್ಟರ್ ಹತ್ರ ಹೋಗು ಅಂದರೆ ಹೋಗಲಿಲ್ಲ ಅಲ್ಲೇ ಏನೋ ಹಾಕೊಂಡ ಬ್ಯಾಂಡೇಜ್ ಹಾಕೊಂಡ ಇದು ಮಾಡಿಕೊಂಡ ನನಗೆ ಹಂಗೆ ಶೂಟಿಂಗ್ ಮಾಡ್ದೆ ಅವನು ಅದಕ್ಕೇ ಅವ್ನಿಗೆ ಹಿಂದೆ ಮೊದಲೆಲ್ಲ ಮಾಡಿದ್ದೇನೆ ಸಾಹಸ ಸಿಂಹ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೆ ಅದಕ್ಕೋಸ್ಕರ ಸಾಹಸದಿಂದನೇ ಬಂತು ಸಿಂಹ ಸಾಹಸದಿಂದ ಬಂದ ಸಿಂಹ ಹಲವಾರು ಚಿತ್ರ ಭಾರ್ಗವನ ಜೊತೆ ಮಾಡಿದ ಮೇಲೆ ಅದು ಅಭಿನವ ಆಗೋಯ್ತು ಏನಂದರೆ ಒಂದೇನು ಅಂತ ಹೇಳಿದ್ರೆ ಅವನ ಅಭಿನಯಕ್ಕೇ ಮೀಸಲ ಅವನು ಯಾವುದು ಕೊಟ್ಟರು ಅಚ್ಚುಕಟ್ಟ ಮಾಡ್ತಾನೆ ಭಾವದ್ರೆ ಕೋ ಬಂಧನ ಬೇಕಾ ಅದು ಬೇಕಾ ನಂದೇ ಬೇಕಾ ಬೇಕಾ ಅಷ್ಟಿದೆ ಸೊ ಜನಗಳೇನು ಮಾಡಿದ್ರು ಮೊದಲು ಸಾಹಸ ಸಿಂಹ ಅಂತ ಕೊಟ್ಟರು ಇನ್ನೊಂದೇನು ಇನ್ನೊಂದೇ ಟೈಟ್ ಕೊಟ್ಟರು ಆಮೇಲೆ ಈಗ ಇಷ್ಟೊಂದು ಪಾರ್ಟ್ ಮಾಡ್ಕೊಂಡು ಬಂದರೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಫ್ಯಾನ್ಸ್ ಅವ್ರುಗಳಿಗೆಲ್ಲ ಅಭಿನವ ಭಾರ್ಗವ ಅಂತ ಟೈಟ್ಲ್ ಕೊಟ್ಟರು ಮೊದಲು ಮೊದಲು ಟೈಟ್ಲ್ ಬಂದಾಗ ನೆಕ್ಸ್ಟ್ ಡೇನೆ ನನಗೆ ವಿಷ್ಣು ಬಂದರು ನಮ್ಮ ನನಗೆ ಒಂದು ಟೈಟ್ಲ್ ಕೊಟ್ಟಿದ್ದಾರೆ ಕಣೋ ನಿಂಗೆ ನನಗೆ ಕೊಟ್ಟಿದ್ದಾರೆ ಅಂದ ಏನಪ್ಪ ನೀನು ಕೊಟ್ಟಿರೋ ಟೈಟ್ಲ್ ಹೇಳಪ್ಪ ಅಂತ ಅಭಿನವ ಭಾರ್ಗ ಅಂದ ನಕ್ಬಿಟ್ಟೆ ನಾನು ಯಾಕೋ ಈ ಟೈಟ್ಲ್ ಚೆನ್ನಾಗಿಲ್ವೇನೋ ಅಂದ ಅಲ್ಲ ಕಣೋ ಟೈಟ್ಲ್ ತುಂಬ ಚೆನ್ನಾಗಿದೆ ನಿಂಗೆ ಆ್ಯಪ್ಟಾಗಿದೆ ನಾನು ನಕ್ಕಿದ್ದು ಯಾಕೆ ಅಂತ ಯಾಕೆ ಅಪಾಸೆ ಮಾಡಬೇಡ ಹೇಳೋ ಅಂತ ಇಲ್ಲ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಬರೋಕ್ಕಿಂತ ಮುಂಚೆ ನನ್ನ ಹೆಸರು ಬರುತ್ತೆ ಭಾರ್ಗವೂ ಬರುತ್ತೆ ಆಮೇಲೆ ವಿಷ್ಣುವರ್ಧನ್ ಬರುತ್ತೆ ಸೊ ನಾನು ಯಾವಾಗಲೂ ನಿನ್ನ ಜೊತೆಯೇ ಇರ್ತೀನಿ ನನ್ನ ಪಾಯಿಂಟ್ ಏನು ಅಂದರೆ ನೀನು ನಿನ್ನ ಇರೋವರೆಗೂ ಕೂಡ ಅಭಿನವ ಭಾರ್ಗ ಇದ್ದೇ ಇರುತ್ತೆ ಸೊ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಸೊ ನಾನು ಹೋದರೂ ಕೂಡ ನಿನ್ನ ಹೆಸರಲ್ಲಿ ಅಂಟ್ಕೊಂಡಿರ್ತೀನಿ ಕಣೋ ಅದಕ್ಕೋಸ್ಕರ ಹೇಳಿದೆ ಅಂತ ತಪ್ಕೊಂಬಿಟ್ಟ ನಾನು ನೋಡಿ ಇವತ್ತಿನ ದಿವಸ ಅಭಿನಯ ಭಾರ್ಗವ ಅಂತಾರೆ ಅಭಿನವ ಭಾರ್ಗವ ಅಂತಾರೆ ಅಲ್ಲಿ ನಾನು ಇದ್ದೇ ಇದ್ದೀನಿ ಅಷ್ಟಕ್ಕೆ ತಕ್ಕಾಗಿ ಬಹು ಬಹಳ ಪಿಕ್ಚರ್ಗಳನ್ನ ನಾನೇ ಅವನಿಗೆ ಡೈರೆಕ್ಟ್ ಮಾಡಿದ್ದೀನಿ ಸೊ ಇರ್ಬೋದು ಅದರಲ್ಲಿ ಗುಡ್ ಆಗಲಿ ಇದ್ದೇ ಇರುತ್ತೆ ಯಾರದೇ ಆಗಲಿ ಅದು ಕಟ್ಟಿಟ್ಟು ಬಿ ಬುತ್ತಿನೇ ಯಾವ ಕ್ಯಾಮರಾಮನ್ಗಾಗಲಿ ಯಾವ ನಾಟ್ರ್ ಯಾವ ಡೈರೆಕ್ಟ್ರಿಗಾಗಲಿ ನಾನು ಎಷ್ಟು ವರ್ಷದಿಂದ ಇಂಟ್ರವ್ಯೂಲಿ ಹೇಳ್ತಾ ಇರ್ತೀನಿ ಬಾ ಅಯ್ಯೋ ಭಾಗ್ಯರಾಜ ರಾಜ ಬಾಲಚಂದ್ರ ಮೇನನ್ನು ಎಲ್ಲ ಬಾ ಇಷ್ಟೆಲ್ಲ ಭಾಗಳು ಭಾಗಳು ಎಲ್ಲ ಮಾಡಿಕೊಂಡು ಸಕ್ಸಸ್ಸು ಫೇಲ್ಯೂರ್ಸ್ ಇದ್ದೇ ಇದೆ ನೆಕ್ಸ್ಟ್ ಇನ್ನೊಂದು ನಾನೊಂದು ಬಾ ಭಾರ್ಗವ ಸೊ ನನಗೂ ಅದು ಇದ್ದೇ ಇರುತ್ತೆ ಅದರಿಂದ ಏನೂ ಮಾಡೋಕ್ಕಾಗಲ್ಲ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಹಲವು ಸತಿ ಹೇಳ್ತಾ ಇರ್ತೀನಿ ಈಗಲೂ ಅದೇ ಹೇಳ್ತೀನಿ ಬಟ್ ವಿಷ್ಣು ವಿಷ್ಣು ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ನಿಜವಾದ್ಲು ಪುಣ್ಯವಂತ ಅಥವಾ ಭಾಗ್ಯವಂತ ಅಥವಾ ಭಾಗ್ಯಶಾಲಿ ಏನು ಬೇಕಾದ್ರೂ ಇರ್ಬೋದು ಯಾಕೆಂದರೆ ಅಭಿನವ ಭಾರ್ಗದಲ್ಲಿ ಇದ್ದಾನೆ ಅಂತ ಒಂದು ಸಂತೋಷ ಸಿಗುತ್ತೆ ಒಂದೇ ಗುರಿ ಅಲ್ಲಿ ಆ್ಯಕ್ಷನ್ಸ್ ಇನ್ನು ಸ್ವಲ್ಪ ಹೇಳೋಣ ಅಂತ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಒಂದು ಜಾಗದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಬರೋ ಜಾಗದಲ್ಲಿ ಒಂದು ಈ ಎಂಟು ಹತ್ತು ಜನ ಇರ್ತಾರಲ್ಲ ಒಬ್ಬೊಬ್ಬರು ಯಾವ್ಯಾವ ಥರ ಅಂತ್ಯ ಕಾಣ್ತಾರೆ ಅನ್ನೋದನ್ನು ಸ್ವಲ್ಪ ಹೇಳೋದಾದರೆ ತುಂಬ ಅಚ್ಚುಕಟ್ಟಾಗಿ ತೆಗ್ದಿದ್ವಿ ಫಾರ್ ಎಕ್ಸಾಂಪಲ್ ಈಗ ಅಲ್ಲೆಲ್ಲ ಜಂಪ್ ಮಾಡೋದಿರುತ್ತೆ ಮೋಟ್ರ್ ಸೈಕಲ್ ಜಂಪ್ ಥರ ಇರುತ್ತೆ ಕೆಲವು ಸತಿ ಏನು ಮಾಡ್ತೀನಿ ಮೋಟ್ರ್ ಸೈಕಲ್ ಜಂಪ್ನ ಆ್ಯಕ್ಚುಯಲ್ ಆಗಿ ತೆಗಿತೀವಿ ದೊಡ್ಡ ರ್ಯಾಂಪ್ ಮಾಡಿಬಿಟ್ಟು ರ್ಯಾಂಪ್ ಅಂದರೆ ಒಂದು ಐವತ್ತಡಿ ರ್ಯಾಂಪ್ ಥರ ಸೆಟ್ ಮಾಡಿಬಿಟ್ಟು ಯಾವ ಜಾಗದಲ್ಲಿ ಮೊದಲು ನಾವು ಜಂಪ್ ತೆಗಿತೀವಂತ ಆ ಜಾಗದಲ್ಲೇ ಒಂದು ಐವತ್ತಡಿ ರ್ಯಾಂಪನ್ನ ಸೆಟ್ ಮಾಡಿಬಿಡ್ತೀವಿ ಆ ಬೈಕ್ ಬರೋರು ಎಷ್ಟು ಸ್ಪೀಡಲ್ಲಿ ಬರಬೇಕು ಆಮೇಲೆ ಎಷ್ಟು ಪೆಟ್ರೋಲ್ ಅದ್ರೊಳಗೆ ಇರಬೇಕು ಅಂದರೆ ಪೆಟ್ರೋಲ್ ಟ್ಯಾಂಕನ್ನ ನಾವು ಫುಲ್ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ಒಂದು ಎರಡು ಎರಡು ಲೀಟ್ರು ಮೂರು ಲೀಟ್ರ್ ಮೇಲೆ ಹಾಕಿರಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿ ಜಂಪ್ ಆಗಿ ಅಲ್ಲಿ ಲ್ಯಾಂಡ್ ಆಗೋ ಹೊತ್ತಿಗೆ ಪೆಟ್ರೋಲ್ ಹೋಗಬೇಕು ಖರ್ಚಾಗ್ಬೇಕು ಅಷ್ಟೇ ಪೆಟ್ರೋಲ್ ಎಷ್ಟು ಬೇಕೋ ಅಷ್ಟೇ ಇಡ್ತಾಯಿದ್ದು ಜಾಸ್ತಿ ಏನಾಗುತ್ತೆ ಅಂದರೆ ಇಂಪ್ಯಾಕ್ಟಲ್ಲಿ ಮೈ ಬೈಕ್ ಲ್ಯಾಂಡ್ ಆಗುತ್ತಲ್ಲ ದಂಗೆ ಸ್ಪಾರ್ಕ್ ಗೀರ್ಕೆ ಆಗ್ಬಿಟ್ಟು ಬೆಂಕಿ ಬಂದುಬಿಡ್ಬೋದು ಆವಾಗ ಪೆಟ್ರೋಲ್ ಇರುತ್ತಲ್ಲ ಪೆಟ್ರೋಲ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಪೆಟ್ರೋಲ್ ಎಷ್ಟು ಬೇಕೋ ಅಷ್ಟೇ ಈ ಒಂದು ಬೈಕ್ ಬೆಂಚ್ ಜಂಪಿಂಗ್ ಆಗಲಿ ಕಾರ್ ಜಂಪಿಂಗ್ ಆಗಲಿ ಮಿನಿಮಮ್ ಎರಡು ಲೀಟ್ರ್ ಮೂರು ಲೀಟ್ರ್ ಅಷ್ಟೇ ಜಾದ್ರ ಮೇಲೆ ಇಡೋಲ್ಲ ಪುನಃ ಪೆಟ್ರೋಲ್ ಬೇಕಾದ್ರೆ ಹಾಕೋತೀವಿ ಕ್ಯಾನಲ್ ಎಲ್ಲ ಸಕಲವೂ ರೆಡಿ ಇರುತ್ತೆ ಸೊ ಈ ಥರ ಒಂದು ದೃಶ್ಯದಲ್ಲಿ ಏನು ಅಂತ ಹೇಳಿದ್ರೆ ಬೈಕ್ ಜಂಪ್ ಆಗುತ್ತೆ ಬೈಕ್ ಜಂಪ್ ಆಗಬೇಕಂದಾಗ ಬೈಕ್ ಇಷ್ಟ ಮೇಲೆ ಹೋಗೋದನ್ನು ಈ ರ್ಯಾಂಪೆಲ್ಲ ಇಟ್ಟು ಜಂಪ್ ತೆಗೆದುಬಿಟ್ಟಿದ್ದೀವಿ ಆಮೇಲೆ ಏನು ಮಾಡ್ತೀವಿ ಅಂದರೆ ಆ ಮನುಷ್ಯ ಎಲ್ಲ ಹೋಗ್ತಾನೆ ಅಂತ ಹೇಳಿದ್ರೆ ಲ್ಯಾಂಡ್ ಆಗೋದೆಲ್ಲೆ ಒಂದು ದೊಡ್ಡ ಪೋಲ್ ಇರುತ್ತೆ ದೊಡ್ಡ ಟ್ರಾನ್ಸ್ಫಾರ್ಮರು ಆ ಪೋಲ್ ಮೇಲೆ ಹೈಟ್ ಇರ್ತಾನೆ ಟ್ರಾ ಎರಡು ಹೀಗಿರುತ್ತೆ ಇದ್ರ ಮೇಲ್ಗಡೆ ಟ್ರಾನ್ಸ್ಫಾರ್ಮರ್ ಇರುತ್ತೆ ಹೈಟಲ್ಲಿ ಮೇ ಬಿ ಹದಿನೈದು ಅಡಿ ಇಪ್ಪತ್ತಡಿ ಹೈಟಲ್ಲಿ ಟ್ರಾನ್ಸ್ಫಾರ್ಮರ್ ಕೆಳಗಡೆ ಇರಲ್ವಲ್ಲ ಮೇಲಿರುತ್ತೆ ಆ ಟ್ರಾನ್ಸ್ಫಾರ್ಮರ್ ಮೇಲ್ಗಡೆ ಈ ಜಂಪ್ ಮಾಡಿದ್ನಲ್ಲ ಈ ವ್ಯಕ್ತಿ ಜಂಪ್ ಮಾಡಿದ ವ್ಯಕ್ತಿ ಆ ಟ್ರಾನ್ಸ್ಫಾರ್ಮರ್ ಮೇಲ್ಗಡೆ ಲ್ಯಾಂಡ್ ಆಗ್ತಾನೆ ಆ ಲ್ಯಾಂಡ್ ಆದಾಗ ಟ್ರಾನ್ಸ್ಫಾರ್ಮರ್ ಬ್ಲ್ಯಾಸ್ಟಾಗಿ ಅವನು ಅಲ್ಲೇ ಸತ್ತೋಗ್ತಾನೆ ಸೊ ಇದು ಸೀನು ಸೊ ಜಂಪ್ ಮಾಡುವಾಗ ಒಬ್ಬ ಒರಿಜಿನಲ್ ಜಂಪ್ ಮಾಡ್ತಾನೆ ಯಾವನೋ ಜಂಪ್ ಮಾಡ್ತಾನೆ ಮನುಷ್ಯನೇ ಜಂಪ್ ಮಾಡ್ತಾನೆ ಅದಕ್ಕೋಸ್ಕರ ಸ್ಪೆಷಲ್ ಜಂಪ್ ಮಾಡೋರೇ ಇರ್ತಾರೆ ಅವರು ಈ ಒಂದೊಂದು ಜಂಪಿಂಗೂ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡಬೇಕು ನಾವು ಅವಾಗೆಲ್ಲ ಇದ್ದಿದ್ದು ರೆಗ್ಯುಲರ್ ಪಾರ್ಟ್ ಅಲ್ಲದೆ ಈ ಜಂಪ್ ಅಂದರೆ ಐದು ಸಾವಿರ ಫಿಕ್ಸ್ ಗ್ಲಾಸ್ ಬ್ರೇಕಿಂಗ್ ಐದು ಸಾವಿರ ಅವತ್ತೊಂದು ದಿವಸಕ್ಕೆ ಸೊ ಈ ಥರ ಈ ಜಂಪಿಂಗ್ ಮಾಡ್ತಾನೆ ಜಂಪ್ ಮಾಡಿದನು ಅದು ಬೇರೆ ಜಂಪ್ ಮಾಡಿ ಬೇರೆ ಎಲ್ಲೋ ಅವ್ನು ಲ್ಯಾಂಡ್ ಆಗ್ತಾನೆ ಅಲ್ಲಿ ಕ ಅಲ್ಲೇ ಸ್ಟಂಟ್ ಮಾಸ್ಟ್ ಇರ್ತಾರೆ ಬೇರೆಯವ್ರು ಇರ್ತಾರೆ ನೋಡ್ಕೋತಾರೆ ಅಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ಆ ಬೈಕ್ ತುಂಬ ದೂರ ಹೋಗಿ ಇದಾಗುತ್ತೆ ಅಲ್ಲಿ ಹೋಗಿ ಕಂಟ್ರೋಲ್ ಆಗಬೇಕಲ್ಲ ಸೊ ಅದನ್ನು ಕಂಟ್ರೋಲ್ ಮಾಡೋವರೆಗೂ ಅಲ್ಲಿ ಮುಂದೆ ನಿಂತ್ಕೊಂಡು ತಡೀತಾರೆ ಅಂಥದ್ದು ಜಾಸ್ತಿ ತೊಂದರೆ ಆಗಲಿಲ್ಲ ಈ ಜಂಪ್ ಮಾಡಿದ್ದಾಯಿತು ಈ ಜಂಪ್ ಮಾಡಿದ ಮೇಲೆ ಆ ಬೈಕ್ ಸವಾರ ಇದ್ದಾನಲ್ಲ ಸವಾರ ಟ್ರಾನ್ಸ್ಫಾರ್ಮರ್ಲ್ಲಿ ಬರ್ತಾನೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಬರುವಾಗ ಆ ಟ್ರಾನ್ಸ್ಫಾರ್ಮರ್ ಕೂತ್ಕೊಳ್ಳೋದಕ್ಕೆ ಒಂದು ಕ್ಲೋಸ್ ಶಾಟ್ ಆಗ್ತೀವಿ ಹಿಂಗ್ ಅಂತ ಹಿಂಗ್ ಅಂತ ಅವಾಗ ಏನಾಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ ಲಾಂಗ್ ಶಾರ್ಟ್ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗದ ಮೇಲ್ಗಡೆ ಅವನ ಒಂದು ಡಮ್ಮಿ ಇಟ್ಟು ಕೂಡಿಸ್ಬಿಟ್ಟಿರ್ತೀವಿ ಬಟ್ಟೆ ಗಿಟ್ಟೆ ಹಾಕಿ ಇವನೇನು ಬಟ್ಟೆ ಹಾಕ್ಕೊಂಡಿರ್ತಾನೋ ಆ ಏನು ಹಾಕ್ಕೊಂಡಿರ್ತಾನೋ ಅದನ್ನು ಹಾಕಿ ಅಲ್ಲಿ ಕೂಡಿಸ್ಬಿಟ್ಟಿರ್ತೀವಿ ಹಾಕೋ ತಕ್ಷಣ ಇದು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗದ ತಕ್ಷಣವೇ ಅವನು ಅಲ್ಲಿ ಯಾವನು ಅಲ್ಲಿ ಕ್ಲೋಸ್ ಕೂತಿರ್ತಾನೋ ಟ್ರಾನ್ಸ್ಫಾರ್ಮರ್ ಕೂತಿರ್ತಾನಲ್ಲ ಅವನಿಷ್ಟು ಮಾತ್ರ ತೆಗಿತೀವಿ ಅವನಿಗೆ ಅಲ್ಲಿ ಬೆಂಕಿ ಮಕ್ಕದ ಮುಂದ್ಗಡೆ ಹಿಂಗೆ ಬರುತ್ತೆ ನೆಕ್ಸ್ಟ್ ಪುನಃ ಲಾಂಗ್ ಶಾಟು ಟ್ರಾನ್ಸ್ಫಾರ್ಮರ್ ಹತ್ಕೊಂಡು ಹುರಿತಾ ಇರುತ್ತೆ ಈ ಥರ ಇದೊಂದು ಶಾರ್ಟ್ ಈ ಈ ಪರ್ಟಿಕ್ಯುಲರ್ ಸಿ ಶಾರ್ಟ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಇದು ಆ ಜಂಪ್ ಮಾಡಿದವನು ಕ್ರೆಡಿಟ್ಟು ಇದು ಡಮ್ಮಿ ಇದೆಲ್ಲ ಟೈಮ್ ಪ್ರಿಸೈಸಿದು ಆಕ್ಯುರೇಟ್ ಆಗಿ ಕಾರಣ ಏನು ಅಂತ ಹೇಳಿದ್ರೆ ಇದು ಡಮ್ಮಿನೇ ಎಲೆಕ್ಟ್ರಿಕ್ ಪೋಲ್ ಡಮ್ಮಿ ಟ್ರಾನ್ಸ್ಫಾರ್ಮರ್ ಡಮ್ಮಿ ಆಮೇಲೆ ಅಲ್ಲಿ ಇವನಿಗೆ ಆ ಡಮ್ಮಿ ಕೂತಿರ್ತಾನಲ್ಲ ಮನುಷ್ಯ ಅವಾಗ್ ಬ್ಲಾಸ್ಟ್ ಆಗಬೇಕು ಅದು ಒರಿಜಿನಲ್ ಬ್ಲಾಸ್ಟ್ ಅದಕ್ಕೆ ಡೈನಮ್ ಬಾಂಬ್ ಇಟ್ ಬ್ಲಾಸ್ಟ್ ಮಾಡಿ ಅವ್ರನ್ನ ಕರ್ಕೊಂಬಂದಿರ್ತೀವಿ ಅವನು ಅಲ್ಲಿ ಕೂತ್ಕೊಂಡ ತಕ್ಷಣ ಇವನು ಅಲ್ಲಿ ಡಮ್ಮಿ ಇದೆಲ್ಲ ಸೆಟ್ ಮಾಡಿದ್ಮೇಲೆ ಅವ್ನಿಗೆ ಹೇಳ್ತೀವಿ ಮಾಡಪ್ಪ ಅಂತ ಕ್ಯಾಮ್ರಾ ರನ್ ಮಾಡಿಬಿಟ್ಟು ಅವನು ಅಂತ ಕೊಡ್ತಾನೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ ಸೊ ಇದೊಂದು ಬಹಳ ಭಾಳ ಭಾಳ ಚೆನ್ನಾಗಿದೆ ಇದು ತುಂಬ ತುಂಬ ರಿಸ್ಕಿನೇ ಅವನು ಮೇಲ್ಗಡೆ ಜಂಪ್ ಮಾಡ್ದವನು ಅಪ್ಪಿತಪ್ಪಿ ಬೈಕೇನು ಸ್ಕಿಡ್ ಹಾಕ್ಬಿಟ್ರೆ ಅವ್ನು ಹಾಗೇನೂ ತೈಕೊಂಡು ಚರ್ಮ ಸಮೇತ ತೈಕೊಂಡು ಸತ್ತೋ ಅದು ಭಾಳ ಕಷ್ಟವೇ ಎಷ್ಟೋ ಜನ ಸತ್ತೋಗಿರ್ತಾರೆ ಆಮೇಲೆ ಇದು 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 ಇನ್ನೊಂದು ಆ್ಯಕ್ಷನ್ ಭಾಳ ಚೆನ್ನಾಗಿದೆ ಇನ್ನೊಬ್ಬನಿಗೆ ವಿಷ್ಣು ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಹೊಡೆದು ಇಡ್ದು ಎಲ್ಲ ಮಾಡ್ತಾರೆ ಹೊಡೆದಾಗ ಮಾಡಿದ್ರೆ ಅವನು ಜಂಪ್ ಮಾಡ್ಕೋತಾನೆ ಜಂಪ್ ಮಾಡಿ ಎಲ್ಲಿ ಬಿಡ್ತಾನೆ ಅಂದರೆ ಒಂದು ದೊಡ್ಡ ಮನೆ ಇರುತ್ತೆ ಆ ಮನೆ ಮೇಲುಗಡೆ ಬೀಳ್ತಾನವನು ಮನೆ ಹೆಂಚು ಗಿಂಚೆಲ್ಲ ಹಾಕಿರುತ್ತೆ ಆ ಬೈಕ್ ಮನೆ ಮೇಲ್ಗಡೆ ಬೀಳುತ್ತೆ ಅವನು ಆ ಹೆಂಚು ಓಡ್ಕೊಂಡಿದ್ದಾನೆ ಕೆಳಗಡೆ ಬೀಳ್ತಾನೆ ಇದು ಅಷ್ಟೆ ತುಂಬ ಚೆನ್ನಾಗಿದೆ ಅಲ್ಲಿ ಜಂಪ್ ಮಾಡಿದವನೊಬ್ಬ ಈ ಮನೆ ಇದು ಆ್ಯಕ್ಚುಲಾಗಿ ನಾವು ಏನು ಮಾಡಿದ್ವಿ ಅಂದರೆ ಒಂದು ಇಟ್ಟು ಮನೆ ಮೇಲೇ ಹಂಗೆ ಮಾಡಿದ್ದೀವಿ ಅದನ್ನು ಬೈಕ್ ಬೈಕು ಅಲ್ಲ ಅವನು ಆ್ಯಕ್ಚುಲಿ ಸ್ಟಂಟ್ ಮಾಡ್ದವನೇ ಕ್ಲೋಸ್ ಶರ್ಟಲ್ಲಿ ಮನೆಯೆಲ್ಲ ಬೇ ರೀಪರೆಲ್ಲ ಕಟ್ಟಿಟ್ಟಿರ್ತೀವಿ ಆಮೇಲೆ ಒಂದು ಇದಲ್ಲಿ ಮಾಡಿದ್ದಾನೆ ಜಂಪ್ ಮಾಡ್ತಾನೆ ಅವನು ಅದು ಅದನ್ನು ತುಂಬ ಚೆನ್ನಾಗ್ತದೆ ಅದು ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ಆ್ಯಕ್ಷನ್ಗಳು ಕೂಡ ಅಂದ್ಕೊಂಡಂಗೆ ಮಾಡಿದ್ದೀವಿ ಅದೆಲ್ಲ ಎಲ್ಲಾನು ತುಂಬ ಅಚ್ಚುಕಟ್ಟಾಗೆ ಬಂದಿದೆ ಎಲ್ಲನೂ ಇನ್ನೂ ಹೇಳ್ತಾ ಹೋದರೆ ಇದೆ ಅದು ಮೇಕಿಂಗ್ದು ಈ ಸುಮ್ಮನೆ ಎರಡು ಎಕ್ಸಾಂಪಲ್ ಹೇಳಿದೆ ಈ ಥರದ್ದು ಭಾಳ ಅನುಕೂಲನ ಮಾಡಿಕೊಟ್ಟಿದ್ದಾರೆ ನಮ್ಮ ಎಮ್ ಪಿ ಶಂಕರ್ ಅವರು ಅವ್ರಿಗೆ ಅಚ್ಚುಕಟ್ಟಾಗಿ ಸಿನಿಮಾ ಬರೋಕ್ಕೆ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ ಅವ್ರಿಗೆ ಚೆನ್ನಾಗಿ ಖರ್ಚು ಮಾಡ್ತಾರೆ ಆಮೇಲೆ ಅದು ಚೆನ್ನಾಗಿ ಮೂಡ್ ಬರುತ್ತೆ ಅದು ನೋಡ್ತಾರೆ ಸಂತೋಷ ಪಡ್ತಾರೆ ತೃಪ್ತಿ ಪಡ್ತಾರೆ ಸೊ ಈ ಥರದ್ದು ನಡೆಯುತ್ತೆ ಇದರಲ್ಲಿ ಒಂದು ನಾಲ್ಕು ಹಾಡಿದೆ ನಾನು ಹೇಳಿದೆ ಈ ಭಾವಗೀತೆ ಅಂತ ಒಂದು ಹಾಡಿದೆ ಆಮೇಲೆ ಇನ್ನೊಂದು ಬಹಳ ಚೆನ್ನಾಗಿದೆ ನಾಲ್ ಈ ವಿಲನ್ಗಳೆಲ್ಲ ಇರ್ತಾರಲ್ಲ ಅವ್ರಿಗೆ ಯಾವಾಗಲೂ ಲೂಟಿ ಮಾಡೋದು ಆಮೇಲೆ ಯಾವ್ದಾದ್ರು ಒಂದು ಹೆಣ್ಣಿನ ಎತ್ಕೊಂಬರೋದು ಅವಳನ್ನ ಅವ್ರ ಜೊತೆ ಕುಡಿಸಿ ಮಾಡಿಸಿ ಮಾಡಿಬಿಟ್ಟು ಅವಳನ್ನೆಲ್ಲನೂ ಕೂಡ ಮಜಾ ಮಾಡಿಬಿಡೋದು ಆಮೇಲೆ ಅವಳನ್ನ ಸಾಯಿಸ್ಬಿಡೋದು ಈ ಥರದ್ದು ಒಂದು ಪರ್ಟಿಕ್ಯುಲರ್ ದೃಶ್ಯ ಇದೆ ಭಾಳ ಚೆನ್ನಾಗಿದೆ ಒಂದು ಹಾಡಿದೆ ಇವರೆಲ್ಲ ಎಂಟು ಜನ ಹತ್ತು ಜನ ಇದ್ದಾರಲ್ಲ ಇವ್ರುಗಳಿಗೊಂದು ಹಾಡಿಟ್ಟಿದ್ದೀವಿ ವಿಲನ್ ಗುಂಪುಗಳಿಗೆ ಅಂದ ನೋಡಿ ಚಂದ ನೋಡಿ ಆ ಥರದ್ದು ಒಂದು ಹಾಡು ಎಲ್ಲ ಅವರು ಕುಡಿದ್ಬಿಟ್ಟು ಹಾಡೋದು ಎಲ್ಲ ಭಾಳ ಮಜಾ ಇದೆ ಅದಕ್ಕೆ ಐ ತಿಂಕ್ ನಾನು ಮಟ್ಟಿಗೆ ಜೈಮಾಲಿನ ಹಾಕಿದ್ದು ಹಾಂ ಜೈಮಾಲಿನ್ ಹಾಕಿದ್ದೀವಿ ಸೊ ಎರಡು ಮೂರು ದಿವಸ ಫುಲ್ ನೈಟ್ ಶೂಟಿಂಗ್ ಅದು ಎಲ್ಲ ಅದು ಭಾಳ ಅಚ್ಚುಕಟ್ಟಾಗಿ ಮೂಡಿ ಬಂತು ಕೊನೆಗೆ ಏನೋ ಏನು ಮಾಡ್ತಾರೆ ಎಲ್ಲ ಮಾಡಿದ್ದೇನೆ ಅವಳನ್ನ ರೇಪ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಬೆಂಕಿ ಹೆಚ್ಬಿಟ್ಟು ಹೊಟ್ಟೆ ಅಲ್ಲಿ ವಿಷ್ಣು ಭವನ ಕಂಡು ಹಿಡಿಯೋಕೆ ಅಂದರೆ ಈ ರೌಡಿಗಳೆಲ್ಲ ಇಲ್ಲೇ ಎಲ್ಲೋ ಇದ್ದಾರೆ ನಾವು ಬೇಕಾದ ಕೇಡಿಗಳು ಹುಡುಕಬೇಕು ಅನ್ನೋದಕ್ಕೆ ಇದೊಂದು ಕ್ಲೂ ಸಿಗುತ್ತೆ ಅದು ಒಂದೊಂದಕ್ಕೆ ಕತೆಗೆ ಒಂದೊಂದು ಪಾಯಿಂಟ್ ಹೆಣ್ಕೊಂಡು ಹೇಣಿಕೊಂಡು ಇಲ್ಲ ಹೋಗಿದ್ದೀವಿ ಇದರಲ್ಲಿ ರಾಜ ನಾಗೇಂದ್ರ ಹಾಂ ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ಹಾಡಿದೆ ನಾಲ್ಕು ಹಾಡು ಚೆನ್ನಾಗಿದೆ ಹಾಂ ತಾಳು ತಾಳು ಎಲ್ಲೋ ರಂಗಯ್ಯ ಅಂತ ಒಂದು ಹಾಡಿದೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಹಾಡಲ್ಲಿ ಮಾಧವಿ ಮನೆಗೆ ಬಂದಾಗ ತಾಯಿ ಬಲವಂತವಾಗಿ ಹಾಡಿಸ್ತಾಳೆ ಇವ್ ಹಾಡ್ತಾ ಹಾಡಿದ್ರೆ ಇವನು ಮೃದಂಗ ಬಾರಿಸೋನು ವಿಷ್ಣು ರಿಯಲ್ ಲೈಫಲ್ಲಿ ಮೃದಂಗ ತುಂಬ ಚೆನ್ನಾಗಿ ಬಾರಿಸ್ತಾನೆ ಹ್ಞೂ ತುಂಬ ಚೆನ್ನಾಗಿ ಹಾಡ್ತಾನೆ ಸಂಗೀತ ಜ್ಞಾನ ಚೆನ್ನಾಗಿದೆ ಅವನಿಗೆ ಸೊ ಇದಕ್ಕೋಸ್ಕರ ನಾವೇನು ಮಾಡೋದು ಅಂದರೆ ಅವನು ಮೃದಂಗ ಬಾರಿಸ್ತಾನೆ ಅಂದ್ಬಿಟ್ಟು ಇವಳು ಹಾಡ್ತಾ ಇದ್ದರೆ ಇವನು ಮೃದಂಗ ಬಾರಿಸ್ತಾ ಇರ್ತಾನೆ ಅದು ತುಂಬ ಚೆನ್ನಾಗಿದೆ ಆ ಕಾಂಬಿನೇಷನ್ನು ಅದು ಆ ಥರದ್ದು ನೆನೆಸ್ಕೊಂಡೇ ಶೂಟಿಂಗ್ ಆ ಥರ ಮ್ಯೂಸಿಕ್ ತೊಗೊಂಡಿದ್ದೀವಿ ಅದು ಅವಳೊಬ್ಬ ಹಾಡಕ್ಕೂ ಈ ಒಂದು ಬಾರ್ಸೋಕ್ಕೂ ತುಂಬ ಚೆನ್ನಾಗಿದೆ ತುಂಬ ಅಚ್ಚುಕಟ್ಟಿದೆ ಇಲ್ಲಿಂದ ಹಾಡ್ತಾ ಹಾಡ್ತಾ ಇರ್ತಾರೆ ಇಲ್ಲಿಂದ ಹೊರಾಂಗಣ ದೃಶ್ಯ ಕೊಟ್ಟೋಗುತ್ತೆ ಅದು ಪ್ರೇಮ ದೃಶ್ಯ ಆಗಿಬಿಡುತ್ತೆ ಲವ್ ಸಾಂಗ್ ಆಗೋಗ್ಬಿಡುತ್ತೆ ಆ ಥರ ಮಾಧುವಿಗೂ ಅವ್ರಿಗೂ ಪ್ರೇಮಗಳು ಪ್ರೇಮದ ದೃಶ್ಯಗಳು ಅವೆಲ್ಲ ಚೆನ್ನಾಗಿ ಮೂಡಿ ಬಂದಿತ್ತು ಎಲ್ಲ ಅಚ್ಚುಕಟ್ಟಾಗಿ ಮೂಡಿ ಎಲ್ಲನೂ ಕಾರಣ ಚೆನ್ನಾಗಿತ್ತು ನಾನು ಒಬ್ಬ ಮೇಸ್ತ್ರಿ ಇದ್ದಂಗೆ ಒಂದು ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕು ಸೂಪರ್ವೈಸರ್ ಒಬ್ಬ ಇರ್ತಾನಲ್ಲ ಕಬಡ್ದ ಕೆಲಸ ಇರ್ತಾರೆ ಸಿಮೆಂಟ್ ಕೆಲಸ ಮಾಡೋರಿರ್ತಾರೆ ಎಲ್ರದ್ದು ಕರೆಕ್ಟ್ ಕರೆಕ್ಟಾಗಿ ಆಗಿತ್ತು ಅಂದರೆ ಬಿಲ್ಡಿಂಗ್ ಬರೋಕ್ಕೋಸ್ಕರ ಕಾರಣ ಆ ಥರ ಒಂದು ಡೆವಲಪರೋ ಕಾಂಟ್ರಾಕ್ಟರೋ ಏನು ಬೇಕಾರೋ ನೀ ಆ ಥರದ್ದು ಈ ಡೈರೆಕ್ಟ್ರ್ ಕೆಲಸ ಅದು ಆ ಥರ ತುಂಬ ಅಚ್ಚುಕಟ್ಟಾಗಿ ಬಂದ ಚಿತ್ರ ಇದು ಕೇವಲ ಏನೋ ಒಂದಿಷ್ಟು ಬೆರಡನೇ ಕ್ಯಾಮ್ರ ಚಿತ್ರ ಮಾಡಿ ಆಮೇಲೆ ರಾಜ್ಕುಮಾರ್ ನಂಗೆ ಹಿಡ್ದು ನ್ಯಾಯವೇದಿಯವರು ಮಾಡು ಆಮೇಲೆ ಒಂದಿಷ್ಟು ಪಿಚ್ಚರ್ ಮಾಡಿ ಆಮೇಲೆ ಒಂದು ಮೂರ್ನಾಲ್ಕು ಪಿಚ್ಚರ್ ಮಾಡ್ದ ಹಾಡು ಬಾ ಕೋಗಿಲೆ ನಲಿದಾಡು ಬಾ ರೇ ನವಿಲೆ ಇವ್ನ ಮುಖದ ಮೇಲೆ ಪಿಕ್ಚರೈಸ್ ಆಗಿದ್ದು ಇವನ ಜೊತೆಗೆ ಆದ್ವಾನ್ ಲಕ್ಷ್ಮಿ ನಾಯಕಿ ಅವನೇ ಎಂ ವೆಂಕಟೇಶ್ ನಾಯಕಿ ಆದವನ್ ಲಕ್ಷ್ಮಿ ಕೆಲವರಿಗೆ ಸಿನಿಮಾ ಯಾರ್ಯಾರಿಗೆ ಏನೇನು ಅನುಕೂಲ ಮಾಡ್ಕೊಡುತ್ತೆ ಅಂತ ಗೊತ್ತಿಲ್ಲ ನಮ್ಮ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಮಾಧವಿ ಹೆಂಗೆ ಅಂತ ಹೇಳಿದ್ರೆ ಮಾಧವಿ ಈ ಬಳ್ಳಾರಿ ಕಡೆಯವರು ಬಳ್ಳಾರಿ ಕಡೆ ನಮ್ಮ ಕೆಲವರೆಲ್ಲ ತೆಲುಗಿನವ್ರು ಕನ್ನಡ ಮಾತಾಡ್ತಾರೆ ಆ ತರದವ್ರವರು ಅವ್ರ ತಂದೆ ಕನ್ನಡ ತೊ ತೊಂದರೆ ಇಲ್ಲ ಮಾಧವಿಗೆ ತೊಂದರೆ ಇಲ್ಲ ನೋ ಅವರಪ್ಪ ಕನ್ನಡ ಮಾತಾಡ್ತಾರೆ ಅವರಪ್ಪ ಮಂದಿ ನೋಡ್ಬಿಟ್ಟು ಮಾಧವಿ ಹಿಂಗೆ ಮಾಡ್ತಾಳೆ ಅಂದರೆ ಯಾರೂ ಹಾಕೋಕ್ಕೋಗೋಲ್ಲ ಅಷ್ಟು ಗಬ್ಬಾಗೆ ಕನ್ನಡ ಕೊಲೆ ಮಾಡೋರು ಅವರು ನನಗೆ ತುಂಬ ಮರ್ಯಾದೆ ಎಮ್ ಪಿ ಶಂಕರ್ಗೆ ಏಕವಚನ ಅವ್ರು ಹೇಳೋರು ನಾನು ದುಡ್ಡು ಕೊಡೋನು ನನಗೆ ಏಕವಚನದಲ್ಲಿ ಮಾತಾಡಿಸ್ತಾರೆ ನಿಮಗೆ ಬಹುವಚನದಲ್ಲಿ ವಚನದಲ್ಲಿ ಮಾತಾಡ್ತಾ ಏನು ಏನು ಬಾರ್ಗವ್ ಇದು ಅಂತ ಏನಿಲ್ಲ ಅದೇನೋ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಅಂತ ಸೊ ಆ ಥರ ಮಾಧುವಿ ತುಂಬ ಚೆನ್ನಾಗಿ ಇದು ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಒಳ್ಳೆ ಮೈಮಾಟ ಸಂಡಕ್ಕೆ ಇದ್ದರು ಆಮೇಲೆ ಒಳ್ಳೆ ನೋಡೋಕ್ಕೆ ಚೆನ್ನಾಗಿದ್ದು ಆದ್ರಿಂದಾನೆ ಅಷ್ಟೊಂದು ಪಿಚ್ಚರ್ಗಳು ಮಾಡಿರೋದು ಇಲ್ಲದಂದ್ರೆ ಬಾಲ್ಚಂದ್ರ ಸೆಲೆಕ್ಟ್ ಮಾಡ್ತಾರೆ ಏಕ ದುಜ್ಜೆ ಕೈಲಿ ಒಂದು ರೋಲ್ ಅವ್ರದ್ದೇ ಭಾಳ ಚೆನ್ನಾಗಿರೋ ರೋಲ್ ಏಕ ದುಜೆ ಕೈಲಿ ಒಂದು ಪ್ರೇಮ ಮಾಡೋಕ್ಕೆ ಪ್ರೇಮ ಗಿಟ್ಟದೇ ಇರೋ ಪ್ರೇಮ ರಥಿಗೆ ಅದು ಪ್ರೇಮ ಸೆಟ್ಟಾಗುತ್ತೆ ಇವರು ಸೆಟ್ಟಾಗಲ್ಲ ಸೊ ಆ ಥರದಲ್ಲಿ ಇವ್ರು ಡ್ಯಾನ್ಸರು ಗೀನ್ಸರು ಅದು ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲರು ಬಾಲಚಂದ್ರ ಹಾಕ್ತಾರಾ ಅಲ್ಲ ಅಲ್ಲಿ ಆಗೋಯ್ತು ಟಸ್ಸೆ ಹೊಡೆದಾಯ್ತು ನಮ್ಮ ಪಿಚ್ಚರ್ಲು ಚೆನ್ನಾಗಿ ಮಾಡಿದ್ರು ನನಗೆ ಇನ್ನೂ ಒಂದು ಪಿಚ್ಚರ್ಲು ಮಾಡಿದ್ದಾರೆ ಅವರು ಅದು ಮುಂದೆನೇ ಹೇಳ್ಬಿಡ್ಬೋದು ಗ ಗಂಡು ಗಲಿ ರಾಮ ಅಂತ ಮುಂದೆ ಸ್ವಲ್ಪ ಭಾಳ ವರ್ಷಗಳ ನಂತರ ಗಂಡುಗಲಿ ಕುಮಾರ ರಾಮ ಆಯಿತು ಮೊದಲು ನಾನು ಕುಮಾರನ ಕತ್ತರಿಸ್ಬಿಟ್ಟಿದ್ದೆ ಅಂತ ಕಾಣಿಸುತ್ತೆ ಗಂಡುಗಲಿ ರಾಮ ಅಂತ ಒಂದೇನು ಅಂತ ಹೇಳಿದ್ರೆ ವಿಷ್ಣುವರ್ಧನ್ನೇ ಅದರಲ್ಲಿ ನಾಯಕರು ಒಂದು ತುಂಬ ಒಂದು ಪೆದ್ದ ಪೆದ್ದಂಥರ ರೋಲು ಆಮೇಲೆ ಅದೇನೇ ಪಾಲಿಷ್ ಆಗಿ ರಾಮ ಆಗ್ತಾರೆ ಒನಿಸ್ವರ್ ರಾಮ ತ್ರೀ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ ಅದರಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲಿ ಅದೇ ಕಾಂಬಿನೇಷನ್ನು ಆಮೇಲೆ ಎಂ ಪಿ ಶಂಕರೂ ಕೂಡ ಒಂದು ಪಾರ್ಟ್ ಮಾಡಿದ್ದಾರೆ ಆಮೇಲೆ ಇದನ್ನು ಪ್ರೊಡ್ಯೂಸ್ ಮಾಡಿದವರು ಬಿ ಎಮ್ ವೆಂಕಟೇಶ್ ಅಂತ ಬಿ ಎಮ್ ವೆಂಕಟೇಶ್ ಅಂತ ಅವರು ಮೊದಲು ನಾನು ಹೇಳಿದೆ ನಾನು ಸಹ ನಿರ್ದೇಶನದಲ್ಲಿ ಮಾಡಿದ್ದೆ ನ್ಯಾಯವೇ ದೇವರು ಚಿತ್ರದ ನಿರ್ಮಾಪಕರು ಇಲ್ಲಿ ವಿಷ್ಣು ಇಟ್ಕೊಂಡು ಮಾಡಿದ್ರು ಒಂದು ಪಿಚ್ಚರು ತುಂಬ ಚೆನ್ನಾಗಿ ಮೂಡ್ ಬಂತು ಪ್ರೊಡಕ್ಷನ್ ವ್ಯಾಲ್ಯೂಸು ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಷ್ಟಾಗಿ ಪ್ರೊಡಕ್ಷನ್ ವ್ಯಾಲ್ಯೂಸು ಇಲ್ಲ ಆದರೂ ಎಲ್ಲ ಚೆನ್ನಾಗಿ ಬಂತು ಆನೆಗಳು ಗೀನೆಗಳೆಲ್ಲ ಇಟ್ಕೊಂಡು ಶೂಟಿಂಗ್ ಮಾಡಿದ್ದೀವಿ ಆಮೇಲೆ ಟಿಂಬರ್ ಯಾರ್ಡಲ್ಲಿ ಶೂಟಿಂಗ್ ಮಾಡಿದ್ದೀವಿ ಕತೆನೂ ಚೆನ್ನಾಗಿ ಮೂಡಿದೆ ಆಮೇಲೆ ವಿಷ್ಣುವರ್ಧನ್ ಒಂಥರ ತ್ರೀ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ ಆ ತ್ರೀ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕೊನೆಗೆ ಆ್ಯಕ್ಷನಲ್ಲೂ ಕೂಡ ತುಂಬ ಚೆನ್ನಾಗಿ ಮಿಂಚಿದ್ದಾನೆ ವಿಷ್ಣು ಅದರಲ್ಲಿ ಅದರಲ್ಲೂ ಕೂಡ ಸ್ಟಂಟ್ ಮಾಸ್ಟ್ರು ವಿಜಯನೇ ನಮಗೆ ಒಂದು ಎರಡು ಮೂರು ಪಿಚ್ಚರ್ಗೆ ರೆಗ್ಯುಲರ ಮಾಡಿದ್ವು ಸೊ ಆಮೇಲೆ ಇನ್ನೊಂದು ಯಾವುದೋ ಒಂದು ಮಾಡಿದೆ ಅಂತ ಕಾಣಿಸುತ್ತೆ ಬರ್ತಾ ನಾನು ನೋಡ್ತೀನಿ ಇದರಲ್ಲಿ ಚೆನ್ನಾಗೂ ಮಾಡಿದೆ ಪಿಚ್ಚರೂ ಚೆನ್ನಾಗಿ ಬಂತು ಒಂದೇ ಗುರಿ ಯಶಸ್ಸು ಇದಕ್ಕೆ ಕ್ಯಾರಿ ಓವರ್ ಆಯಿತು ಇವ್ರಿಗೂ ಎಲ್ಲ ಏರಿಯಾನೂ ಮಾರಾಟ ಆಗೋಯ್ತು ಇವರೂ ಕಾಸು ಮಾಡಿದ್ರು ನಮ್ಮ ವೆಂಕಟೇಶ್ ಅವರು ಒಂಥರ ಅವನೊಂಥರ ಅವನು ಅವ್ನು ಯಾವಾಗಲೂ ಕೊಂಚ ಅರಮನೆ ಗಿರ್ಮನೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ನಿಗೆ ಮಹಾರಾಜಾ ಮೂವೀಸ್ ಅಂತಲೇ ಅವನ ಬ್ಯಾನರ್ ಹೆಸರು ಈ ಬಿ ಎಂ ವೆಂಕಟೇಶು ರೈಲ್ವೆ ಸ್ಟೇಷನ್ ಎದ್ರುಗಡೆ ಇರೋ ಜಾಗದಲ್ಲಿ ಒಂದು ಇದಕ್ಕೆ ಮನೆ ಕಟ್ಪುಟ ಇದು ಬರುತ್ತಲ್ಲ ಅಂಡರ್ ಪಾಸ್ ಬರ್ತೀವಲ್ಲ ಅಂಡರ್ ಪಾಸಿಂದ ಮೇಲೆ ಅಪ್ಪು ಬರ್ತೀವಲ್ಲ ಯಾಕಡಿಂದ ಮಲ್ಲೇಶ್ವರಿಂದ ಬರುತ್ತಾ ಅಂಡರ್ ಪಾಸ್ ಬರ್ತೀವಿ ಅಪ್ಪು ಬರ್ತೀವಿ ಅಪ್ಪಿಂದ ಹೋಗ್ತಾ ಇದ್ದಂಗೆನೆ ಲೆಫ್ಟಲ್ಲಿ ಒಂದು ಬಿಲ್ಡಿಂಗ್ ಇದೆ ಕೋಡೆಸ್ತಾದ ಮೇಲೆ ಎರಡು ಅಂತಸ್ತು ಮೂರು ಅಂತಸ್ತದ್ದು ಒಂಥರ ಹೀಗಿದೆ ಕೋಚಾಗಿ ಒಂದು ಫಿಲ್ಮ್ ಫೇರ್ ಪ್ರಶಸ್ತಿ ಬೊಂಬೆ ಥರ ಇದೆ ಇಲ್ಲಿ ಅದು ಹೊಡೆದೋಗಿದ್ದೆ ಇಲ್ಲ ಬಿದೋಗಿದ್ದೆವು ಆ ಜಾಗ ಒಂದಾಗಿತ್ತು ಕಟ್ಟದ ಜಾಗ ತೊಗೊಂಡು ಹೊಡೆದಾಡಿ ಬಿಡಿಯಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ತೊರೆಗೆ ತನಗೆ ಬಂದು ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತ ಪ್ಯಾಲೇಸ್ ಆರ್ಚರ್ಡಲ್ಲಿ ಪ್ಯಾಲೇಸ್ ಆರ್ಚರ್ಡಲ್ಲಿ ಐ ಥಿಂಕ್ ಏಯ್ಟಿ ಬೈ ಒನ್ ಟ್ವೆಂಟಿಲೋ ಏನೋ ದೊಡ್ಡ ಮನೆ ಕಟ್ತ ಬಂಗಲೇನೆ ಅವತ್ತೊಂದು ದಿವಸಕ್ಕೆ ಆ ಬಂಗ್ಲೆ ಯಾರ್ದು ಇವಂದೇ ಬಂಗ್ಲೆ ಬಂಗಲೆ ಇನ್ಯಾರ್ದು ಅಲ್ಲ ಇನ್ಯಾ ಕಲಾವಿದ್ರದ್ದು ಅಲ್ಲ ಯಾಕೆಂದರೆ ಕಲಾವಿದರು ಅಷ್ಟೊಂದು ಪಿಕ್ಚರ್ ಪಾರ್ಟ್ ಮಾಡಿ ಮಾಡಬೇಕು ಇವನು ಸಾಡೆದವ್ ಪಿಚ್ಚರ್ ನಾನು ಮನೆ ಒಳಗಡೆ ನೋಡಿದ್ರೆ ರೈಲಿಂಗ್ಸ್ಗೆಲ್ಲ ದಂತ ಹಾಕಿದ್ದಾನೆ ರೇಲಿಂಗ್ಸ್ಗೆ ಮೂರು ಅಂತಸ್ತೇನೆ ಮನೆ ಮೂರು ಅಂತಸ್ತಿಗೆ ರೇ ಇದು ಆನೆ ದಂತ ಹಾಕಿದ್ದಾನೆ ನಾನು ನೋಡಿದೆ ತೋರಿಸ್ತಾನೆ ನನಗೆ ನನ್ನ ಅಂತ ನನಗೆ ಗಾರ್ಡು ಗಾರ್ಡು ಅಂತಲೇ ಕರೆಯೋದು ಅವನು ಗಾರ್ಡು ಅಂತ ಕರೆದ್ರೆ ನಾನು ಇನ್ನೊಂದು ಹೇಳ್ತೀನಿ ತಲಗಲ್ಲಿ ಸೊ ಅದನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ ಸೊ ಆ ಥರ ನನಗೆ ಅವಳೋ ಗಾರ್ಡೋ ಗಾರ್ಡೋ ಅಂತ ಕರ್ಕೊಂಡೋಗಿ ತೋರಿಸ್ತಾ ಮನೆ ನೋಡಿದ್ರೆ ನಾನು ಆಶ್ಚರ್ಯಪಟ್ಟರೆ ಹಿಂಗೆ ಮುಚ್ಕೊಂಬಿಟ್ಟೆ ನಾನು ಏನ್ರಿ ಅದು ರೈಲಿಂಗ್ಸ್ ಹೋಗ್ತಾನೆ ಇರುತ್ತೆ ಅದ್ರ ಮೇಲ್ಗಡೆ ಇದು ಹೋಗ್ತಾನೆ ಇರುತ್ತೆ ದಂತ ಆ ಥರ ಒಬ್ಬ ಮಾಮೂಲಿ ಆಗಿದ್ದವನು ಮಾಮೂಲಿಯಾಗಿ ಒಂದು ಕೇವಲ ಏನೋ ಒಂದಿಷ್ಟು ಬೆರಡನೇ ಕ್ಯಾಮ ಚಿತ್ರ ಮಾಡಿ ಆಮೇಲೆ ರಾಜ್ಕುಮಾರ್ ನಂಗೆ ಹಿಡಿದು ನ್ಯಾಯವೇದೆಯವರು ಮಾಡು ಆಮೇಲೆ ಒಂದಿಷ್ಟು ಪಿಚ್ಚರ್ ಮಾಡಿ ಆಮೇಲೆ ಒಂದು ಮೂರ್ನಾಲ್ಕು ಪಿಕ್ಚರ್ ಮಾಡ್ದೆ ಆದರೆ ಯಾವುದೂ ಕೂಡ ಅಷ್ಟಾಗಿ ನಾನು ಅಷ್ಟಾಗಿ ಇದು ಮಾಡಲಿಲ್ಲ ನನ್ನ ಪಿಕ್ಚರ್ ನಂದು ಚೆನ್ನಾಗಿ ಬಂತು ಆಮೇಲೆ ಇನ್ಯಾವ ಯಾವುದೋ ಮಾಡ್ದೆ ಒಂದಿಷ್ಟು ಕಳ್ಕೊಂಡ ಅವನು ಯಾವುದು ಯೋಚನೆ ಮಾಡ್ತಾ ಮಾಡ್ತಾಯಿರಲಿಲ್ಲ ಸೊ ಹೀಗೆ ಅವನು ಜೀವನ ಮಾಡ್ದ ಜಾಲಿಯಾಗಿದ್ದ ಈ ಥರ ಜಾಲಿಯಾಗಿ ಐ ತಿಂಕ್ ನಾನು ಯಾರನ್ನು ನೋಡಲಿಲ್ಲ ಆ ಥರ ಒಳ್ಳೆ ಮನುಷ್ಯ ನನಗೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟ ಇನ್ನೊಂದು ಏನೋ ಇವತ್ತು ಅವ್ನು ನೆನೆಸ್ಕೋಬೇಕು ಕಾರಣ ಏನು ಅಂದರೆ ನಾನು ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀನಿ ನಾನು ಕಷ್ಟಪಟ್ಟು ಬಂದಾಗಿಂದ ನೋಡಿದನ ಅವನು ಏಕೆಂದರೆ ವೀರ ಸಂಕಲ್ಪದಲ್ಲಿ ಅವ್ನು ಬಂದಾಗ ನಾವು ನೋಡಿದ್ದೀವಿ ಅವ್ನ ಬೆಳವಣಿಗೆ ನನ್ನ ನೋಡಿದ್ದಾನೆ ನನ್ನ ಬೆಳವಣಿಗೆ ಅವನು ನೋಡಿದ್ದೀವಿ ಇನ್ಫ್ಯಾಕ್ಟ್ ಅವನ್ನ ಸೆಲೆಕ್ಟ್ ಮಾಡಿದ್ದ ನಾವುಗಳೇನೆ ಅವ್ನು ಮೊದಲೇ ಎಲ್ಲೋ ಅವ್ರ ಅಣ್ಣನ ಜೊತೆ ಇದ್ದ ಇದರಲ್ಲಿ ಕಾಟನ್ಪೇಟೆಯಲ್ಲಿ ಯಾವುದೋ ಎರಡು ಅಂತ ಬಂದು ಹಿಂಗೆ ಗೊತ್ತಲ್ಲೆಲ್ಲ ಹೋಗ್ಬೇಕು ಅಲ್ಲಿದ್ದ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬಶೀರ್ ಅನ್ನೋರ ಜೊತೆ ಸಣ್ಣ ಪುಟ್ಟ ಪಾರ್ಟ್ ಮಾಡಿಕೊಂಡು ನಾಟಕದಲ್ಲಿ ಗುರ್ತಾಗಿ ನಾಟಕದಲ್ಲಿ ನಮ್ಮ ಚಿಕ್ಕಪ್ಪ ಅವರು ಹುಣ್ಸೂರು ಕೃಷ್ಣಮೂರ್ತಿಗಳು ನೋಡಿ ಅವನ್ನ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿದ್ದವನು ಅದಕ್ಕೋಸ್ಕರನೇ ಅವನ್ನ ಅವನ ನಾಯಕನ್ನ ಹಾಕಿ ಅವನಿಗೆ ಹಾಡು ಬಾ ಕೋಗಿಲೆ ನಲಿದಾಡು ಬಾ ರೇ ನವಿಲೆ ಇವನು ಮುಖದ ಮೇಲೆ ಪಿಚ್ಚರೈಸ್ ಆಗಿದ್ದು ಇವನ ಜೊತೆಗೆ ಆದ್ವಾನ್ ಲಕ್ಷ್ಮಿ ನಾಯಕಿ ಅವನೇ ಬಿ ಎಂ ವೆಂಕಟೇಶು ನಾಯಕಿ ಆದ್ವಾನ್ ಲಕ್ಷ್ಮಿ ಸೊ ಈ ಥರ ಅವನು ಚೆನ್ನಾಗಿದ್ದಾನೆ ಅಂತ ಅವನಿಗೇನೆ ಮೊದಲು ಡುವೇಟ್ ಹಾಕ್ಬಿಟ್ರು ನಮ್ಮ ಚಿಕ್ಕಪ್ಪ ಅವರು ಕೊನೆಗಳಿಗೆ ನಮ್ಮ ಚಿಕ್ಕಪ್ಪ ಅವ್ರ ಕಂಡ್ರೆ ತುಂಬ ಪ್ರೀತಿಯಾಗಿದ್ದ ಸೊ ಹಾಗೆ ಅವನು ಸೊ ಆ ಥರ ನನ್ನೂ ನೋಡಿದ್ದ ನಾನು ಪುನಃ ಈ ಪಿಚ್ಚರ್ ತುಂಬ ಚೆನ್ನಾಗಿ ಕಲ್ಟ್ ಮಾಡಿದ್ದಕ್ಕೆ ಅವಾಗೆಲ್ಲ ಇವನು ಆಫೀಸ್ ಮದ್ರಾಸಲ್ಲೆಲ್ಲ ಪಿಚ್ಚರ್ನ ಮಾಡಬೇಕು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂದಾಗೆಲ್ಲ ಎಷ್ಟೋ ಹಾಡುಗಳ ಈ ಹಾಡುಗಳು ನಮ್ಮನೇ ಕಂಪೋಸ್ ಮಾಡಿದ್ದವು ನಮ್ಮನೇಲಿ ನನ್ನ ಎಂಬತ್ತು ರೂಪಾಯಿ ಮನೆ ಬಾಡಿಗೆಯಲ್ಲಿ ಒಂದು ರೂಮಲ್ಲಿ ಕಂಪೋಸ್ ಮಾಡಿದ್ದು ಹಾಡು ಯಾವುದು ಅಂತ ಹೇಳಿದ್ರೆ ಆಕಾಶವೇ ಬೀಳಲಿ ಮೇಲೆ ನಾನೆನ್ನ ಬಿಡನು ಇದು ನನ್ನ ಬಾಡಿಗೆ ಮನೆಯಲ್ಲಿ ಎಂಬತ್ತು ರೂಪಾಯಿ ಕೊಡ್ತಿದ್ದು ಬಾಡಿಗೆ ಮನೆಯಲ್ಲಿ ರಾಜನ್ ನಾಗೇಂದ್ರ ಅವರು ಮಾಡಿದ್ದು ಹಾಡಿದ್ದು ವಿ ನಮ್ಮ ಬಿ ಎಮ್ ವೆಂಕಟೇಶ ನಮ್ಮ ಮನೆ ಅದರಲ್ಲಿ ಒಂದು ರೂಮಲ್ಲಿ ಇರ್ತಿದ್ದ ಆಮೇಲೆ ನನಗೆ ಊಟ ಮಾಡೋಕ್ಕೋಸ್ಕರ ಒಂದು ಟೇಬಲ್ ಕೊಡ್ತಾ ಕೊಡಿಸ್ತಾ ಆಮೇಲೆ ಪಿಚ್ಚರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು ಅವ್ನ ಬೈಕ್ ಇತ್ತು ಒಂದು ಟಿ ವಿ ಎಸ್ ಫಿಫ್ಟಿನೋ ಏನೋ ಗುಡ್ಡು ಗುಡ್ಡು ಅಂತ ಅದು ನಾನು ಕೊಟ್ಬಿಡ್ತೀನಿ ಎಡಿಟಿಂಗ್ ಇಡಿಟಿಂಗ್ ಎಲ್ಲ ಬರೋಕ್ಕೆ ಅನುಕೂಲ ಆಗುತ್ತೆ ಕೊಟ್ಬಿಡ್ತೀನಿ ತಗೋ ಅಂದರು ಅಪ್ಪ ನೀ ಕೊಟ್ಬಿಡ್ತಿ ಕಣಯ್ಯ ಮುಂದೆ ಅದಕ್ಕೆ ಪೆಟ್ರೋಲ್ ಹಾಕಿ ನಾನು ಓಡಿಸಬೇಕು ನಾನು ಬೇಡ ಅಂತ ಹೇಳಿದೆ ತಗೊಳ್ಳಿಲ್ಲ ನಾನು ಯಾರೋ ಒಬ್ಬರು ಕೊಡ್ತಾರೇ ತಗೊಳ್ಳಿಲ್ಲ ಆಮೇಲೆ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬೋನಸ್ ಐದು ಸಾವಿರ ರೂಪಾಯಿ ಬೋನಸ್ ಯಾಕೆಂದರೆ ಅವನು ಹೇಳ್ತಾನೆ ಬೇಡ ಅಂದೆ ಏಯ್ ನಿಮ್ಮಲ್ಲಿ ನೀನು ಊಟ ಹಾಕಿದ್ಯಾವ ಬಾಬಿ ನೀನು ಬಾಬಿ ಅಂತ ನಾವು ಬಾಬಿ ನಾವ ಗಾರ್ಡನ್ನವ ನೀನು ಊಟ ಹಾಕಿದ್ಯಾ ಅದಕ್ಕೋಸ್ಕರ ಸುಮ್ಮನೆ ಇದ್ಬಿಡಿ ನೀನು ಅಂತ ಗಂಡಗಲ್ಲಿಗೆ ರಾಮ ಮಾಡಿದಾಗ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಕ್ತು ನನಗೆ ಸೊ ಈ ಥರ ಎಕ್ಸ್ಟ್ರಾ ಸಿಕ್ಕಿದ್ದು ಮೊದಲು ಒಂದು ಸತಿ ಬಂಗಾರದ ಮನುಷ್ಯದಲ್ಲೂ ಒಂದು ಸತಿ ನನಗೆ ಎಕ್ಸ್ಟ್ರಾ ಐದು ಸಾವಿರ ರೂಪಾಯಿ ಸಿಕ್ಕಿತ್ತು ಇಲ್ಲೊಂದು ಎಕ್ಸ್ಟ್ರಾ ಐದು ಸಾವಿರ ರೂಪಾಯಿ ಸಿಕ್ತು ಹೀಗೆ ಎಂ ಪಿ ಶಂಕರ್ ಕೈಯಿಂದ ವಾಚ್ ಸಿಕ್ತು ಮುಂದೆ ಇನ್ನೊಬ್ಬರು ಒಂದು ರಿಂಗ್ ಹಾಕಿದ್ರು ಇನ್ನೊಂದು ಪಿಚ್ಚರ್ ಹೇಳ್ತೀನಿ ಅದು ವಜ್ರಮುಷ್ಟಿ ಅಂತ ಹೇಳ್ತೀನಿ ಅಲ್ಲಿ ನನಗೊಂದು ಬಂಗಾರದ ಚೈನ್ ಹಾಕಿದ್ರು ಇದು ನಾವು ಇದೆಲ್ಲ ಯಾತಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಕೆಲಸ ಮೆಚ್ಚಿ ಅವ್ರಿಗೆ ಸಂತೋಷ ಪಟ್ಟರೆ ಆ ಲೇವ್ ಅಂತ ಕೊಡ್ತಾರೆ ನಾವು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕರೆಯೋದು ಇಲ್ಲ ಮುಂದೆ ಕರೀತಾರೆ ಅನ್ನೋ ದೃಷ್ಟಿಲಿ ನಾವು ಕೆಲಸ ಮಾಡಬಾರ್ದು ಈ ಪಿಚ್ಚರ್ ಒಪ್ಕೊಂಡಿದ್ದೀವಿ ಇದು ಅಚ್ಚಕಟ್ಟಾಗ ಮಾಡಬೇಕು ನಾನು ಎಲ್ಲ ಹಾಗೆ ಇದ್ದಿದ್ದು ಕೆಲವರು ಕರಿಯೋರು ಕೆಲವ್ರು ಕರೀತಾ ಇರಲಿಲ್ಲ ಸಂತೋಷ ಸೊ ಆ ಥರ ಇದು ಒಂಥರ ಚೆನ್ನಾಗಿ ಬಂತು ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಕ್ತು ಆಮೇಲೆ ಕೊನೆಯ ಅಳಿಗೆ ಅವನು ವಿ ಎಂ ವೆಂಕಟೇಶನ್ ಅನ್ಕಂಡ್ರೆ ತುಂಬ ಇಷ್ಟ ಇರ್ತಿದ್ದ ತುಂಬ ಅವನು ಸೊ ಈ ಥರ ಜಾಲಿಯಾಗಿದ್ದ ಉಳಿಸ್ಕೊಂಡ್ರೆ ಉಳಿಸ್ಕೊಂಡ್ರಾಪರ್ಟಿ ಎಲ್ಲ ಉಳಿಸ್ಕೊಂಡ ಬಡ್ಡಿ ಮಗ ಸಾರಿ ಬಡ್ಡಿ ಮಗ ಅಂದ್ಬಿಟ್ಟೆ ಇನ್ನೊಂದು ಪ್ರಾಪರ್ಟಿ ಮಾಡಿದ್ದಾನೆ ಈಗ ಇದೆಯೋ ಇಲ್ಲೋ ಗೊತ್ತಲ್ಲ ನನಗೆ ಬಸವೇಶ್ವರ ನಗರದಲ್ಲೇ ಮೇ ಬಿ ಏಯ್ಟಿ ಬೈ ಒನ್ ಟ್ವೆಂಟಿ ಸೈಟ್ ಅದು ತೊಗೊಂಬಿಡೋ ನೀನು ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಬೇಡಪ್ಪ ನೀ ಕೊಡ್ತೀಯಾ ನಿನಗೆ ದುಡ್ಡು ಕೊಡೋಕೆ ನಾನು ಹತ್ರ ಎಲ್ಲ ಬೇಡ ಅಂತ ಹೇಳಿದೆ ಏಯ್ಟಿ ಬೈ ಒನ್ ಟ್ವೆಂಟಿ ಆಮೇಲೆ ಇನ್ಯಾವುದೋ ಒಂದು ಸೈಟ್ ಇತ್ತು ಅದನ್ನು ತೊಗೊಂತಿದ್ದ ಬೇಡಪ್ಪ ಅಂತ ಒಬ್ಬರು ಕೊಡ್ತಾರೆ ಅಂತ ನಾವು ಕೈಗೊಡ್ಬಾರ್ದು ಅದನ್ನು ತೀರಿಸ್ಬೇಕಲ್ಲ ಸೊ ಎಲ್ಲ ಉಳಿಸ್ಕೊಂಡಿದ್ದಾನೆ ಮಗ ಇದ್ದಾನೆ ಒಬ್ಬ ಮಗಳಿದ್ದಾಳೆ ಮಗಳಿದ್ಲು ಪಾಪ ಈ ರಾಜಾಜಿನಗರಲ್ಲಿ ಇಲ್ಲಿ ಇದ್ದಾಗಲೇ ಆ ಮಗಳು ಪಾಪ ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ತುಂಬ ಲಕ್ಷಣವಾಗಿದ್ದು ಮಗು ತುಂಬ ಮುದ್ದಾಗಿತ್ತು ಮಗು ಚಿಕ್ಕ ವಯಸ್ಸು ಏನೋ ಎಸ್ ಸಿನೋ ಏನೋ ನೇಣಾಕೊಂಡು ಸತ್ತೋಯ್ತು ಅದು ಬಹಳ ಒಂದು ಕೊರಗ್ ಅವನಿಗೆ ಅವನಿಗೆ ಅವನ ಮನೆಯವ್ರಿಗೆ ಆ ಮಗು ಹುಟ್ಟೋಯ್ತು ಮಗ ಇದ್ದಾನೆ ಒಬ್ಬ ಮಗ ಅವನು ಅವನು ಅವನಿದಾನೆ ಬಟ್ ಈ ಸಿನಿಮಾ ಗಿನಿಮಾ ಮಾಡ್ತಾಯಿಲ್ಲ ಸಿನಿಮಾ ಲೈನಿಗೆ ಬಂದಿಲ್ಲ ಯಾವುದೋ ಮಾರ್ವಾಡಿ ಹುಡುಗೀನೋ ಏನೋ ಮದುವೆ ಲವ್ ಮಾಡಿ ಮದುವೆ ಆಗಿದ್ದಾನೆ ಆಮೇಲೆ ಅಷ್ಟರಲ್ಲೇ ಐ ತಿಂಕ್ ನಮ್ಮ ವೆಂಕಟೇಶ ಇದ್ದ ಅಂತ ಕಾಣಿಸುತ್ತೆ ಆಮೇಲೆ ಅವನೂ ಒನ್ಸ್ ಐ ತಿಂಕ್ ಏನೋ ಲಿವರ್ ಪ್ರಾಬ್ಲಮ್ಮೋ ಏನೋ ಪ್ರಾಬ್ಲಮ್ ಇಂದ ಹೊಟ್ಟೋದ ಹೋಗಿದ್ದೆ ಅವನು ಅಂತ್ಯಕ್ರಿಯೆಗೆ ಅವನು ಹೇಗೆ ನನಗೆ ಅನ್ನದಾತ ಅಲ್ವಾ ಅವನು ಹೋಗಿದ್ದೆ ನಾನು ನೋಡಿದೆ ತುಂಬ ಬೇಜಾರಾಯಿತು ಹೀಗೇ ನಮ್ಗೆ ಯಾರ್ಯಾರು ಜೊತೆ ಕೆಲಸ ಮಾಡ್ತಿದ್ವೋ ಒಬ್ರಾಗ ಒಬ್ರು ಹೋಗ್ತಾ ಇದ್ದಾಗಲೇ ತುಂಬ ಇರುತ್ತೆ ಹೀಗೆ ಎಷ್ಟು ಭಾಳ ಜನ ಓಟೋಗಿದ್ದಾರೆ ಹ್ಞೂ ಭಾಳ ಭಾಳ ಜನ ಒಬ್ಬರಲ್ಲ ಇಬ್ಬರಲ್ಲ ನಾವು ಕೆಲಸ ಮಾಡ್ತಿದ್ದವರು ಮಾಡ್ತಿದ್ದೋ ಶೂಟಿಂಗ್ ಫಿನಿಷ್ ಮಾಡಿದ್ರು ಓಟೋದ್ರು ಅಂತ ಅಂತ ಆಗುತ್ತೆ ಆ ಥರ ಭಾಳ ಜನ ಹೋಗ್ತಾನೇ ಇದ್ದಾರೆ ಇದು ಆ ಥರದ್ರಲ್ಲಿ ಈ ನಮ್ಮ ಪ್ರಭಾಕರ್ ಕೂಡ ಒಬ್ಬರೇನೆ ತುಂಬ ಒಳ್ಳೆಯವರು ಪ್ರಭಾಕರ್ ತುಂಬ ಒಳ್ಳೆಯವರು ಅವರು ಮೊದಲು ಮೊದಲು ಸಿನಿಮಾಗೆ ಬಂದಾಗ ಬಾಡಿ ಬಿಲ್ಡಿಂಗ್ ಅವರು ಬಾಡಿಗೋಸ್ಕರನೇ ಪಾರ್ಟ್ ಕೊಡ್ತಾ ಇದ್ದಿದ್ದು ಅಂತರ ಆ್ಯಕ್ಷನ್ನು ಕೂಡ ಕಲ್ತಿದ್ದ ಮೊದಲೇ ನಾವು ಮೊದಲು ನಮ್ಮ ಸಿದ್ಧಗಣ್ಣವ್ರು ಮೊದಲು ಡೈರೆಕ್ಟ್ ಮಾಡಿದಾಗ ಮೇಯರ್ ಮುತ್ತಾಂಡ ಮಾಡಿದಾಗ ಅದರಲ್ಲಿ ಒಬ್ಬ ಕುಡ್ಕ ಬಂದು ಈ ಭಾರತೀಯ ಮನೇಲಿ ಗುಡ್ಸಲಲ್ಲಿ ಇರುವಾಗ ಬಂದಿದ್ದನ್ನು ರೇಪ್ ಮಾಡೋಕ್ಕೊಬ್ಬ ಬರ್ಬಿಡ್ತಾನೆ ದೂರದ ಬೆಟ್ಟ ಅಲ್ಲ ಮೇಯರ್ ಮುತ್ತಣದಲ್ಲಿ ದೂರದ ಬೆಟ್ಟದಲ್ಲಿ ಫುಲ್ ಕ್ಯಾರೆಕ್ಟ್ರೇ ಅದು ಎಂ ಪಿ ಶಂಕರ್ಗೆ ಇದು ಇವನು ಪ್ರಭಾಕರ್ ರೌಡಿ ಕ್ಯಾರೆಕ್ಟ್ರು ರೌಡಿ ಕ್ಯಾರೆಕ್ಟ್ರು ಬರೋದು ಮಳೆ ಇರುತ್ತೆ ಎದು ಮಾಡ್ತಾ ಇರ್ತಾರೆ ಅದರಲ್ಲಿ ಅಣ್ಣ ಬಂದು ರಾಜ್ಕುಮಾರ್ ಸಾರ್ ಬಂದು ಅವನ್ನೆಲ್ಲ ಸೇವ್ ಮಾಡೋದು ಇದೆಲ್ಲ ಇದೆ ಇದರಲ್ಲಿ ಒಂದು ಡೈಲಾಗೂ ಬೇಡ ಅಂತ ಕೇಳಿಬಿಟ್ಟ ನಾನು ಬಂದು ಸಾರ್ ಡೈಲಾಗ್ ಏನೋ ಕೊಡಬಿಡಿ ಸರ್ ಬರೀ ಆ್ಯಕ್ಷನ್ ಕೊಟ್ಬಿಡಿ ಸರ್ ಏನೋ ಹ್ಞೂ ಅಷ್ಟೇ ಡೈಲಾಗ್ ಬೇಡ ಅಂತ ಸೊ ಡೈಲಾಗ್ ಬೇಡ ಅಂತ ಬಿಟ್ಟು ಕೊಟ್ಟು ಕೊಡಲಿಲ್ಲ ಇನ್ನು ಕೆಲವು ಇದು ಇದರಲ್ಲಿ ಕೌಬಾಯಿ ಕುಳ್ಳದಲ್ಲಿ ಅದರಲ್ಲೂ ಅಷ್ಟೇ ಇದೇ ಬರೀ ಆ್ಯಕ್ಷನ್ನೇ ಆ ಈ ಥರನೇ ಮೊದಲು ಮೊದಲು ಡೈಲಾಗ್ಸೇ ಬೇಡ ಬೇಡ ಅಂತ ಇದ್ದರು ಯಾಕೆ ಅಂತ ಹೇಳಿದ್ರೆ ಅವರು ಟಮಿಲಿಯನ್ನು ಕಂಟೋನ್ಮೆಂಟಲ್ಲಿ ಇದ್ದವರು ಸೊ ಕನ್ನಡ ಬರುತ್ತೆ ಹೊರತು ಅದನ್ನು ಓದಕ್ಕೆ ಬರಲ್ಲ ಆ ಕನ್ನಡ ಅಕ್ಷರ ಬರೋಲ್ಲ ಸೊ ಹೆಂಗೆ ಬರೋದು ಕನ್ನಡ ಓದಿದೆ ಅದನ್ನು ಹೆಂಗೆ ಮಾಡೋದು ಸೊ ಮೊದಲೆಲ್ಲ ಇಲ್ಲ ಆಮೇಲೆ ಚೂರ ಪೂರ ಚಿಕ್ಕ ಪುಟ್ಟ ಡೈಲಾಗ್ ಕೊಡೋದು ಸೊ ಏನಾಯ್ತು ಅವರಲ್ಲಿ ಕಲೆ ಇತ್ತು ಪಾರ್ಟ್ ಮಾಡಬೇಕು ಅಂತಿತ್ತು ಮುಂದೆ ಬರಬೇಕು ಅಂತಿತ್ತು ಹೆಂಗೆ ಅವರು ಆ್ಯಕ್ಷನ್ನಲ್ಲೇ ಹೆಂಗೆ ಬೆಳೆದ್ರು ಆ್ಯಕ್ಷನ್ ಆ್ಯಕ್ಷನ್ ಕಿಂಗೇ ಅವರು ಆ್ಯಕ್ಷನ್ ಬ ಇಂಪ್ರೂವ್ ಮಾಡ್ಕೊತ ಮಾಡ್ಕೊಳ್ಳೋರು ಆಮೇಲೆ ಕೊನೆಗೆ ಇವ್ರಿಗೆ ಪಾರ್ಟು ಕೂಡ ಕೊಡೋಕೆ ಶುಟ್ ಪಾರ್ಟ್ ಕೊಟ್ಟು ರನ್ನಿಂಗ್ ಕ್ಯಾರೆಕ್ಟರ್ ಕೊಡೋಕ್ಕೆ ಶುರು ಮಾಡೋದು ರನ್ನಿಂಗ್ ಕ್ಯಾರೆಕ್ಟರ್ ಕೊಟ್ಟಾಗ ಆ ಡೈಲಾಗ್ ಎಲ್ಲನೂ ಬರುತ್ತಲ್ಲ ಆ ಡೈಲಾಗ್ನ ಆವಾಗಿಂದ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಮಾಡಿಕೊಂಡು ಎಲ್ಲಿವರೆಗೂ ಆದ್ರಿಂದ ದೊಡ್ಡ ಹೀರೋನೇ ಆಗೋಗ್ಬಿಟ್ರೆ ಮಾಮೂಲಿ ಸ್ಟಂಟಿಂದ ಒಂದೇ ಒಂದು ಒಂದು ದಿನ ಎರಡು ದಿನದ ಫೈಟಿಂಗಿಂದ ಬಂದ ವ್ಯಕ್ತಿ ಕೊನೆಗೆ ನಮ್ಮ ಕನ್ನಡ ಸ್ಕ್ರೀನ್ನ ಡಾಮಿನೇಟ್ ಮಾಡಿಬಿಟ್ರು ಅದು ಎಷ್ಟು ಎಷ್ಟೆಷ್ಟು ಸಿನಿಮಾ ಮೊದಲೆಲ್ಲ ಕಂಪ್ಲೀಟ್ ರೆಗ್ ವಿಲನ್ನೇ ರೆಗ್ಯುಲರ್ ವಿಲನ್ ವಿಲನ್ ಅಂದರೆ ಇವ್ನ ಮೊದಲು ನಾವು ಸಾಯಿಸ್ತಾ ಇರಲಿಲ್ಲ ಪವರ್ಫುಲ್ ವಿಲನ್ ಅಂತಾನೆ ಕೊನೆಯಲ್ಲೇ ಪಿಕ್ಚರ್ ಸಾಯಬೇಕು ರಾಜ್ಕುಮಾರ್ ಪಿಚ್ಚರಲ್ಲಿ ಸಾಮಾನ್ಯವಾಗಿ ಇರೋರೇ ಇವ್ರುಗಳು ತೂಗುದೀಪ ಶಂ ತೂಗುದೀಪ ಶ್ರೀನಿವಾಸ ಕಟ್ಟಿಟ್ಟು ಬುತ್ತಿ ಅಲ್ಲಿ ವಿದ್ವಾಂಸರು ವಿದ್ವಾಂಸರವರು ತೂಗುದೀಪ ಶ್ರೀನಿವಾಸು ಶಕ್ತಿ ಪ್ರಸಾದ್ ಒಂದೊಂದು ಪಿಚ್ಚರಲ್ಲಿ ಅಣ್ಣವ್ರ ಎದುರುಗಡೆ ಇಷ್ಟೊಂದು ಜನ ವಿಲನ್ಗಳು ಇವನು ಬ ಪ್ರಭಾಕರ್ರು ಶಕ್ತಿಪ್ರಸಾದು ತೂಗುದೀಪ ಶ್ರೀನಿವಾಸು ವಜ್ರಮುಣಿ ಇನ್ಯಾರರು ಇದ್ದರು ಅವ್ರನ್ನೂ ಹಾಕ್ಬಿಟ್ಟಿದ್ರು ಅಷ್ಟು ಇದ್ದಾರೆ ಅಲ್ಲಿ ಏನಂತ ಹೇಳಿದ್ರೆ ಮೊದಲು ಮೊದಲು ಡೈಲಾಗ್ ಮಾತಾಡೋಕ್ಕೆಲ್ಲ ಕೆಲವರೆಲ್ಲ ಕೊಟ್ಟು ಡೈಲಾಗು ಆ್ಯಕ್ಷನ್ ಎಲ್ಲ ಕೊಡಬೇಕಲ್ಲ ಅದು ಕೊಜ್ಜುಮುನಿ ತೂಗುದೀಪ ಶ್ರೀನಿವಾಸೆಲ್ಲ ಕೊಡ್ತಾಯಿರೋದು ಯಾರ್ಯಾರು ಆ್ಯಕ್ಷನ್ಲಿ ಆಗಿರ್ತಾರೋ ಅವ್ರನ್ನ ಮೊದಲಾಗಿ ಸಾಯಿಸ್ಕೊಂಡ್ಬರೋದು ಬರೋದು ಹೀಗೆ ಫೈಟಿಂಗ್ ಮಾಡೋಕ್ಕೆ ಬರಲ್ವಲ್ಲ ಸುಮ್ಮನೆ ಒಂದು ಎರಡು ಮೂರು ಏಟಾಕಡೆ ಈಟೆ ಕೊಟ್ಟು ಸತ್ತೋಗ್ತಾರೆ ಆ ಥರದ್ದೆಲ್ಲ ಪಾತ್ರ ಯಾರ್ಯಾರು ಡೈಲಾಗ್ ಮಾತಾಡೋಲ್ಲ ಮೊದಲು ಹೋಗ್ತಾರೆ ಕೊಂಚ ಕೊನೆವರೆಗೂ ಇರೋದು ವಜ್ರಮುನಿ ವಜ್ರಮುನಿ ಕೊಂಚ ಕೊನೆವರೆಗೂ ಇರೋದು ವಜ್ರಮುನಿಗೆ ವಜ್ರಮುನಿ ವಜ್ರಮುನಿದಾದ ಮೇಲೆ ನೆಕ್ಸ್ಟ್ ಪ್ರಭಾಕರ್ ಸೊ ಅಣ್ಣ ಅವ್ರು ಮರೆತಂದ್ರೆ ಇಷ್ಟು ಜನ ನೋಡ್ಕೊಂಡು ನೋಡ್ಕೊಂಡು ಬಂದ ಮೇಲೇ ಪ್ರಭಾಕರ್ ಹತ್ರ ದೊಡ್ಡ ಫೈಟಿಂಗ್ ಯಾಕೆಂತ ಯಾಕೆ ಅಂದರೆ ಅವ್ರು ಇಡೋರು ಅಷ್ಟು ಜನನೂ ಒಟ್ಟಿಗೆ ಬಂದುಬಿಟ್ರೆ ಮೊದಲೊಂದು ಸೀನಲ್ಲಿ ಎಲ್ಲರೂ ತೋರಿಸ್ಬಿಡೋರು ಆಮೇಲೆ ಒಬ್ಬೊಬ್ರನ್ನ ಕಳ್ಸ್ಕೊಳ್ಳೋರು ಸೀನಲ್ಲಿ ಯಾಕೆಂದರೆ ಎಲ್ಲ ಒಟ್ಟಿಗೆ ಬಂದರೆ ಗ್ಲಾಮರ್ ಇರೋಲ್ಲ ಫೋಟೋ ಕಾರ್ಡ್ಸೆಲ್ಲ ಹಾಕಿದ್ರೆ ನಾವು ಥಿಯೇಟ್ರಲ್ಲಿ ಇದ ಇದರಲ್ಲೂ ಅವರೇ ಇದ್ದಾರೆ ಆ ಫೋಟೋಲಿರುತ್ತೆ ಹಂಗಲ್ಲ ಸೊ ಈ ಥರ ಚೇಂಜ್ ಮಾಡ್ಕೊಳ್ಳೋರು ಈ ಸ ಇವನು ಬಂದಮ್ಮ ಅವ್ನು ಬಂದ ಅವ್ನಿಗೆ ಒಂದು ಸೀನು ಇವನಿಗೊಂದು ಸೀನು ಈ ಥರ ಬಂದು ಡಿಫ್ರೆಂಟ್ ಕಾಂಬಿನೇಷನ್ ಇರೋದು ಕೊನೆಯಲ್ಲೇ ಅವನೊಬ್ಬನೇ ಉಳಿಯೋಣೇ ಅವ್ನು ಮೇಯ್ನ್ ವಿಲನ್ ಉಳಿಯೋನು ಇದ್ರ ಮಧ್ಯದಲ್ಲಿ ಗೀತೆ ಅದು ಇದು ಎಲ್ಲ ಹಾಕ್ಕೊಂಡು ಅದ್ಧೂರಿಯಾಗಿರೋದು ಅಣ್ಣವ್ರ ಚಿತ್ರ ಇದೇ ನೋಡಿಬೇಕಾರೆ ಯಾವುದು ಯಾವುದೋ ಆ್ಯಕ್ಷನ್ ಚಿತ್ರಗಳು ಮಿಕ್ಕಿದ ಚಿತ್ರಗಳು ಫಸ್ಟ್ ಕ್ಲಾಸ್ ಏನು ಬೇಕಾಗಿಲ್ಲ ಆ್ಯಕ್ಷನ್ನೇ ಬೇಡ ರಾಜ್ಕುಮಾರ್ ಸರ್ಗೆ ಯಾಕೆ ಬೇಕು ಆ್ಯಕ್ಷನ್ ಅವರೇ ದೊಡ್ಡ ಹೀರೋ ಅವ್ರಿಗೆ ಆ್ಯಕ್ಷನ್ನೂ ಬೇಕಾಗಿಲ್ಲ ಅದನ್ನು ಕೂಡ ಅಚ್ಚಕಟ್ಟಾಗಿ ಮಾಡೋರು ಅವ್ರು ಯಾಕೆಂದರೆ ಒಂದು ದೃಶ್ಯದಲ್ಲಿ ಚೆನ್ನಾಗಿ ಇದೆ ನನಗೆ ನಾನು ಹೇಳ್ತಾ ಇದ್ದೆ ರಾಜ್ಕುಮಾರ್ಗೆ ಆ್ಯಕ್ಷನ್ ಸಿನಿಮಾನೇ ಬೇಕು ಅಂತ ಏನಿಲ್ಲ ಆ್ಯಕ್ಷನ್ ಇದ್ದರೆ ಏನಾಗುತ್ತೆ ಅಂದರೆ ಆ ಚಿತ್ರ ರಸಿಕರಿಗೆ ಒಂದಿಷ್ಟು ಮಾರಾಮಾರಿ ಫೈಟಿಂಗ್ ಹಿಟ್ಟಿಂಗಲ್ಲಿ ಒಂದಿಷ್ಟು ಥ್ರಿಲ್ ಸಿಗುತ್ತೆ ಅಷ್ಟೇ ಥ್ರಿಲ್ಲು ರಾಜ್ಕುಮಾರು ಆ್ಯಕ್ಷನ್ ಇಲ್ಲದೆ ಇರೋ ಸಿನಿಮಾದಲ್ಲೂ ಕೂಡ ಆಡಿಯನ್ಸ್ನ ಕೇಂದ್ರೀಕೃತರಾಗಿ ಮಾಡ್ಕೊಂಡ್ಬಿಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿರೋದು ಅವ್ರ ಅಭಿನಯ ಆಮೇಲೆ ಇದಕ್ಕೆ ಆ್ಯಕ್ಷನ್ ಬೇಕು ಅಂತಲೂ ಕೇಳ್ತಾ ಇರಲಿಲ್ಲ ಅದಕ್ಕೆ ಉದಾಹರಣೆ ನನ್ನ ಚಿತ್ರನೇ ಇದೆ ಭಾಗ್ಯವಂತರು ಅದ್ರಲ್ಲಿ ಆ್ಯಕ್ಷನೇ ಇಲ್ಲ ಸುಮ್ಮನೆ ಒಂದು ನಾಮಕಾವಸ್ತಾಗ ಒಂದು ಎರಡು ಫೈಟಿಂಗ್ ಇಟ್ಟಿದ್ದೀವಿ ಒಲವು ಗೆಲುವಲು ಅಷ್ಟೇ ಎಷ್ಟೋ ಚಿತ್ರಗಳಲ್ಲಿ ಆ್ಯಕ್ಷೇ ಇರಲ್ಲ ಇನ್ನೊಂದು ಇದು ಯಾಕೆ ಹೀಗೇನೆ ಒಂದು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಚಿತ್ರದಲ್ಲಿ ಆ್ಯಕ್ಷನ್ ಬರುತ್ತೆ ಬೌದ್ಧೂರು ಗಂಡು ಅನ್ನೋ ಒಂದು ಚಿತ್ರದಲ್ಲಿ ರಾಜ್ಕುಮಾರ್ಗೂ ವಜ್ರಮುನಿಗೂ ಒಂದು ಫೈಟಿಂಗು ಅದು ಹೆಚ್ಚು ಕಮ್ಮಿ ಮೆಟ್ಲು ಗಿಟ್ಲೆಲ್ಲ ಇರುತ್ತೆ ಮೆಟ್ಲು ಮೇಲ್ಗಡೆ ಫೈಟಿಂಗ್ ಥರ ಆಗುತ್ತೆ ಅಲ್ಲಿಂದ ರಾಜ್ಕುಮಾರು ವಜ್ರಮುನಿ ಫೈಟಿಂಗ್ ಆಗುತ್ತೆ ಬ ಥರ ಕೆಳಗಡೆ ಹೊಡ್ಕೊಂಡು ಹೊಡ್ಕೊಂಡು ಬರ್ತಾರೆ ಅದು ಒರಿಜಿನಲ್ಲೇ ಮಾಡಿದ್ದಾರೆ ಹೊಡ್ಕೊಂಡು ಬಂದಮೇಲೆ ಒಂದು ಕಡೆ ಜೋರಾಗಿ ಹೊಡಿತಾರೆ ವಜ್ರಮುನಿ ಆ ಕಡೆ ಹೋಗಿ ಬಿದ್ದುಬಿಡ್ತಾರೆ ಇವರು ಜಂಪ್ ಮಾಡ್ತಾರೆ ಅಣ್ಣವರು ಮಾಡಿ ಇವನು ವಜ್ರಮುನಿನ ನಂಬರ್ ನಂಬಿ ಬಿಟ್ಟರು ಬಿಡಿ ಹೆಗಲ್ ಮೇಲೆ ಹಾಕ್ಕೊಂಡು ಅಣ್ಣವರು ವಜ್ರಮುನಿನ ಹೆಗಲ್ ಮೇಲೆ ಹಾಕ್ಕೊಂಡು ಮೆಟ್ಲು ಹತ್ತಾರೆ ಮೆಟ್ಲು ಹತ್ತು ಎತ್ತು ಆ ವೆಯ್ಟ್ ಎತ್ಕೊಂಡಿದ್ದಾನೆ ಮೆಟ್ಲು ಹತ್ತಾರೆ ಅಷ್ಟು ಬಾಡಿ ಬಿಲ್ಡಿಂಗು ಅಷ್ಟು ವೆಯ್ಟ್ ಎತ್ತೋ ಶಕ್ತಿ ಅಣ್ಣವ್ರಿಗೆ ಇದೆ ಅಂತ ಕೇಳ್ತಿದ್ರು ಅದು ರಾಜ್ಕುಮಾರ್ ನೋಡೋಕೆ ನೋಡಿ ಸಣ್ಣ ಕೇಳ್ತಾರೆ ಮೈಮಾಟ ನೋಡಿ ಅಷ್ಟೇ ಅಷ್ಟು ಎಕ್ಸಸೈಸು ಮಾಡಿ ಬಿಲ್ಡಪ್ ಮಾಡ್ಕೊಂಡಿರೋದ್ರಿಂದ ಈ ಥರದ್ದು ಈ ಥರದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಹದ್ ದುರ್ಗಂಡಲ್ಲಿ ಇವತ್ತು ಕೂಡ ನೀವು ಬೇಕಾದ್ರೆ ಅದನ್ನು ಆ ಫೈಟಿಂಗಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಈ ಕಾರ್ಯಕ್ರಮ ನೋಡ್ತಾ ಇರೋರು ದಯವಿಟ್ಟು ನೋಡಿ ಬಹುದ್ದುರ್ಗಂಡು ಅಲ್ಲಿ ಗೊತ್ತಾಗತ್ತೆ ನಿಮಗೆ ಆ ರಾಜ್ಕುಮಾರ್ ಆ್ಯಕ್ಷನ್ ಏನು ಅಂತ ಈ ಕರಡಿ ಮುಂಡೆದು ಏನು ಮಾಡೋದು ಅಂದರೆ ಈ ಅದಕ್ಕೇನು ಗೊತ್ತಿನೋ ಏನೋ ಶಾರ್ಟ್ ಆಯಿತು ಅಂತ ಅಂಬರೀಷ್ ಕಡೆ ಹೋದರೆ ಅಂಬರೀಷಿನ ಕಡೆ ಓಡೋಗೋದು ಇದು ಮುಂಡೆದು ಇದು ಒಂದು ಮೂರು ನಾಲ್ಕು ಶಾರ್ಟಲ್ಲಿ ಹಿಂಗೆ ಆಗೋಯ್ತು ಕೂಗೋರು ಅಂಬಿ ಏ ಅಂಬಿ ಕೂಗೋರು ನಾನು ಬಾಬಿ ನೋಡು ನನಗೆ ನನ್ನ ಹಿಂದೆನೇ ಬರ್ತಾ ಇದೆ ನೋಡು ನೋಡು ಅಂತ ತಮಾಷೆ ಅವ್ರೇನಿದ್ದರು ತಮಾಷೆಗೆ ಮಾಡ್ತಾಯಿರ್ತಾರೆ ಅವ ನಾನು ಹೇಳಿದೆ ಅಂಬಿ ನಿಮ್ಗೆ ಗೊತ್ತಾಯ್ತಾ ಅಂದರೆ ಏನು ಅದು ಅಂದರು ಹೋದ್ಯಮ್ನಲ್ಲಿ ನೀವು ಕರಡಿಯಾಗಿ ಇದಕ್ಕೆ ಮೋಸ ಮಾಡಿದ್ದೀರ ಪ್ರೇಮ ಅದಕ್ಕೆ ನಿಮ್ಮನ್ನು ಬಿಡ್ತಾ ಇಲ್ಲ ಅಂತ ಎಲ್ಲ ನಕ್ ನಕ್ ನಗ್ತು ನಮ್ಮ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೇದಾಗಲಿ ಒಂದೇನು ಅಂದರೆ ಈ ಬಂಗಾರದ ಮನುಷ್ಯ ಕತೆ ಬರೆದ ಟಿ ಕೆ ರಾಮರಾಯರು ಒಳ್ಳೆ ಕಾದಂಬರಿಗಾರ ಚನ್ನಪಟದವ್ರವರು ಸೊ ಅವ್ರದ್ದು ಒಂದು ಇದೊಂದು ಕಾದಂಬರಿ ಮೂರು ಜನ್ಮ ಅನ್ನೋದು ಒಂದು ಕಾದಂಬರಿ ಬರೆದಿದ್ರು ಅವರು ಸೊ ಅದು ನಾನು ಓದ್ದೆ ನನಗೆ ತುಂಬ ಚೆನ್ನಾಗಿ ಹಿಡಿಸ್ತು ಆಮೇಲೆ ಪ್ರೊಡ್ಯೂಸರು ಕೂಡ ಓದ್ರು ರೈಟ್ಸ್ ತೊಗೊಂಡ್ರು ಅವರು ಪಾರ್ಥನಾಥ್ ಅಂತ ಚಿಕ್ಕಮಗಳೂನವರು ಪ್ರೊಡ್ಯೂಸರು ಪಾರ್ಥನಾಥ್ ಸಹೋದರು ಪಾರ್ಥನಾಥ್ ಸಹೋದರರು ಬಟ್ ಚಿಕ್ಕಮಗಳೂನವರು ಒಂದೆರಡು ಥಿಯೇಟ್ರು ನಡೆಸ್ತಾ ಅವರು ಮಿಲನ್ ಅಂಡ್ ಗುರುನಾಥ್ ಆ ಕಾಲದಲ್ಲಿ ಅದು ನಡೆಸ್ತಾ ಇದ್ದು ಫ್ಯಾಮಿಲಿ ಅದು ಅವರು ಈ ಪಿಕ್ಚರ್ ಮಾಡೋಕ್ಕೆ ಆಸೆ ಪಟ್ಟರು ಒಂದು ರೀತಿ ನನಗೊಂದು ಅವಕಾಶ ಕೊಟ್ಟರು ಅದಕ್ಕೆ ನಾನು ಅವ್ರಿಗೆ ತುಂಬ ಇನ್ನೊಂದು ಸತಿ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಅವತ್ತೆಲ್ಲ ಹೇಳಿದ್ದೆ ಆದರೆ ಇವತ್ತು ಇದನ್ನ ಮಾತಾಡ್ತಾ ಮಾತಾಡ್ತಾಯಿದ್ದೀನಲ್ಲ ಅದಕ್ಕೆ ನಾನು ಅವ್ರ ಧನ್ಯವಾದಗಳನ್ನ ಮೊದಲು ಆರೋಪಿಸ್ಬಿಟ್ಟು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕತೆ ಏನೋ ತುಂಬ ಸೊಗಸಾಗಿದೆ ಕತೆ ಅದು ಒಂದೇನು ಅಂದರೆ ಮೂರು ಜನ್ಮ ಮೂರು ಜನ್ಮ ಅಂದರೆ ಒಬ್ಬ ವ್ಯಕ್ತಿ ಮೂರು ಸತಿ ಹುಟ್ಟೋದಲ್ಲ ಅವನ ಜೀವನದಲ್ಲೇ ಮೂರು ಜನ್ಮ ಪಡಿತಾನೆ ಆ ಮೂರು ಜನ್ಮದ ಕತೆ ನಮ್ಮ ನಾಯಕ ಮೂರು ಜನ್ಮ ಯಾವ ರೀತಿ ಪಡಿತಾನೆ ಹೇಗಿದ್ದವನು ಹೇಗ ಅನ್ನೋ ಇದೆಯಲ್ಲ ಅದೇ ಮೂರು ಜನ್ಮದ ಕತೆ ಅದು ರಾಮರಾಯರು ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾನು ಆಮೇಲೆ ನಮ್ಮ ಬಿ ಎಲ್ ವೇಣು ಇಬ್ಬರು ಕೂತ್ಕೊಂಡಿದ್ದೇನೆ ಅದಕ್ಕೆ ಬೇಕಾದ ಕಥೆನ ಎಕ್ಸ್ಪ್ಯಾಂಡ್ ಮಾಡೋದಾಗಲಿ ಸ್ಕ್ರೀನ್ ಪ್ಲೇ ಮಾಡೋದಾಗಲಿ ನನಗೆ ನನಗೆ ವೇಣು ಭಾಳ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಸೊಗಸ್ ಬ ಅದರಲ್ಲಿ ಬರೆದ ಮೇಲೆ ಏನಂತ ಹೇಳಿದ್ರೆ ಸ್ಕ್ರೀನ್ ಪ್ಲೇ ಮಾಡಿದ ಮೇಲೆ ನಾವು ಅವರಿಗೆ ಬ ಸಂಭಾಷಣೆ ಬರೆಯೋಕ್ಕೆ ಹೇಳ್ತೀವಿ ಯಾರಿಗೆ ಕತೆಗಾರರು ಯಾರು ಇರ್ತಾರೋ ನಾವು ಯಾರು ಸಂಭಾಷಣೆಕಾರ ಫಿಕ್ಸ್ ಮಾಡಿರ್ತೀವೋ ಅವ್ರ ಕತೆಗಾರ ಹೇಳೋದಾಗಲಿ ಅಥವಾ ಪ್ರಸ್ತುತದಲ್ಲೇ ನಾನೇ ಕತೆ ಹೇಳಿದ್ದು ನಮ್ಮ ಇವ್ರಿಗೆ ಬಿ ಎಲ್ ವೇಣು ಅವ್ರಿಗೆ ಬಿ ಎಲ್ ವೇಣು ಅವರು ಏನು ಅಂತ ಹೇಳಿದ್ರೆ ಅವರು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದವ್ರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೋ ಎಲ್ಲೋ ಕೆಲಸ ಇದ್ದವರು ಅವರು ಈ ಸಿನಿಮಾದ ಬರೆಯೋದನ್ನು ಒಂದು ಹವ್ಯಾಸವಾಗಿ ಇಟ್ಕೊಂಡಿದ್ದರೆ ಹೊರತು ಅದನ್ನು ಪ್ರೊಫೆಷನ್ನಾಗಿ ಇಟ್ಕೊಂಡಿರಲಿಲ್ಲ ಅವರು ಕೊನೆಯ ಗಳಿಗೆವರೆಗೂ ಆ ಗರ್ ಸರ್ಕಾರದ ಕೆಲಸನೇ ಬಿಟ್ಟಿರಲಿಲ್ಲ ಅವರು ಇಲ್ಲಿಗೆ ಬರೋದು ಭಾನುವಾರ ಶನಿವಾರ ಆ ಥರ ರಜಾ ದಿವಸಗಳಲ್ಲಿ ಬರೋದು ಅಥವಾ ಎರಡು ಸಾವಿರ ಎಕ್ಸ್ಟ್ರಾ ಹಾಕೋದು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಏನು ಬೇಕೋ ಅದನ್ನು ಬರ್ಕೊಟ್ಬಿಟ್ಟು ಹೋಗೋರು ಆ ಥರನೇ ಅವ್ರ ಜೀವನ ಮಾಡ್ಕೊಂಬಂದಿತ್ತು ಬಿ ಎಲ್ ಅವರು ಸೊ ಇದಕ್ಕಿನ್ನೂ ಸಂಭಾಷಣೆ ಬರೆಯೋಕ್ಕೆ ಹೇಳೋದು ಏನು ಅಂತ ಹೇಳಿದ್ರೆ ಏನೇನು ಯಾವ ಥರದ್ದು ಬೇಕು ಅನ್ನೋದನ್ನೆಲ್ಲನೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಕತೆ ಪ್ಲೇ ಆದಮೇಲೆ ಅದನ್ನೊಂದು ಡೀಟೈಲ್ ಆಗಿ ಪ್ರತಿಯೊಂದು ಸೀನ್ ವಿಂಗಡಣೆ ಮಾಡಿ ಆಮೇಲೆ ಯಾವ್ಯಾವ ಜಾಗದಲ್ಲಿ ಅದಕ್ಕೆ ಹಾಡುಗಳು ಬೇಕು ಫೈಟಿಂಗ್ಳು ಬೇಕು ಏನೇನು ಬೇಕು ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಪಾತ್ರದಾರ ಏನಾದ್ರು ಬೇಕಾದರೆ ಅವ್ರು ಸೃಷ್ಟಿ ಮಾಡ್ಕೋಬೋದು ನಮ್ಮ ಸಂಭಾಷಣೆ ಬರೆಯೋರು ಅವ್ರಿಗೇನು ಸಾಲಿಲ್ಲ ಅಂದರೆ ಅದನ್ನು ಒಂದೊಂದು ಸತಿ ಆಗುತ್ತೆ ಎಕ್ಸ್ಟ್ರಾ ಪಾತ್ರನೂ ತೊಗೋತಾರೆ ಅವ್ರುಗಳು ಕೆಲವು ಕಡೆ ಸೊ ಈ ಥರದಲ್ಲಿ ಬಿ ಎಲ್ ವೇಣು ಅವ್ರಿಗೆ ಸಂಭಾಷಣೆ ಬರೆಯೋಕ್ಕೆ ಕೊಟ್ಟವು ಸಂಭಾಷಣೆ ಬರೆದು ಏನು ಮಾಡ್ತಾರೆ ಅಂದ್ರೆ ರೀಡಿಂಗ್ ಕೊಟ್ಬಿಡ್ತಾರೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಮೊದಲು ಒಂದು ಫಸ್ಟ್ ಹಾಫ್ ಸಂಭಾಷಣೆ ನನ್ನ ಪದ್ಧತಿ ಫಸ್ಟ್ ಹಾಫ್ನ ಸತಿ ತೊಗೋತೀನಿ ರೀಡಿಂಗ್ ತೊಗೋತೀನಿ ಅವ್ರಿಗೇನು ಡಿಸ್ಟರ್ಬ್ ಮಾಡಲ್ಲ ಚಾಚೂ ತಪ್ಪದೆ ಕೇಳೋದು ನನಗೇನೇನು ಬೇಕೋ ಏನು ಬೇಕೋ ಅದನ್ನು ನೋಟ್ ಮಾಡ್ಕೊಳ್ಳೋದು ಆಯಿತು ಫಸ್ಟ್ ಹಾಫ್ ಆಗೋಬಿಡುತ್ತೆ ಅಥವಾ ಬ್ರೇಕ್ ಆದಮೇಲೆ ಅಥವಾ ನೆಕ್ಸ್ಟ್ ಏನೋ ಯಾವಾಗಲೂ ಸೆಕೆಂಡ್ ಹಾಫ್ ಪುನಃ ಕೇಳ್ತೀನಿ ಸೆಕೆಂಡ್ ಹಾಫ್ ಕೇಳಿದಾಗ ಸೆಕೆಂಡ್ ಆಫಲ್ಲಿ ಏನೇನು ಲೋಪದೋಷ ಇದೆ ನನಗೆ ಅನ್ಸುತ್ತೆ ಅದನ್ನು ಬರ್ಕೋತೀನಿ ಆಮೇಲೆ ಅದಾದ ಮೇಲೆ ಯಾರೇ ಸಂಭಾಷಣೆ ಬರೆಯೋರು ಕೂಡ ನನಗೇನು ಅನ್ನನ್ಸುತ್ತೆ ಅದನ್ನ ಏನೇನು ಮಾರ್ಪಾಡಬೇಕು ಯಾವ್ಯಾವ ಸೀನು ಒಂದು ಸರ್ತಿ ರೀರೈಟು ಮಾಡಬೇಕಾಗತ್ತೆ ಬರ್ತಿರೋ ಕಂಟೆಂಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಸಂಭಾಷಣೆ ದಾಟಿ ಸರಿ ಇಲ್ಲ ಅಂದರೆ ಇನ್ನೊಂದ್ಸರ್ತಿ ಆ ಸೀನ್ನೇ ಪೂರ್ತಿ ಬರ್ಕೊಡ್ಬೇಕಾಗತ್ತೆ ನನಗೆ ಹಲವು ಸಂಭಾಷಣೆಗಾರರು ಬರ್ಕೊಟ್ಟಿದ್ದಾರೆ ನಮ್ಮ ಏರ್ಬೇಣು ಕೂಡ ಮಾರ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಸಂಭಾಷಣೆ ಅಂದರೆ ಅಷ್ಟು ಚೆನ್ನಾಗಿ ಸೊಗಸಾಗಿ ಬರೆದಿದ್ದಾರೆ ಒಂದು ಮೊನಚು ಹರಿತವಾಗಿರುತ್ತಂತ ನೋಡಿ ಆ ಥರ ಶಾರ್ಪ್ ಡೈಲಾಗ್ಸ್ ಬರೆದಿದ್ದಾರೆ ಇದು ಏನು ಅಂತ ಕಂಪ್ಲೀಟ್ ಒಂದು ಹಳ್ಳಿಲಿ ನಡೆಯೋದ್ರಾದ್ರಿಂದ ಆ ಹಳ್ಳಿ ಸೊಗಡು ಆ ಭಾಷೆ ಇದೆಯಲ್ಲ ಅವ್ರದ್ದು ಒಂದು ಭಾಷೆ ಬೇರೆ ಥರ ಇದೆ ನಮ್ಮದು ವೇಣವ್ರದ್ದು ಈ ಮಾಮೂಲಿ ನಮ್ಮ ಈ ಮಂಡ್ಯ ಮೈಸೂರು ಈ ಥರ ಇರ್ತಲ್ಲ ಅದಕ್ಕಿಂತ ಒಂಥರ ವಿಭಿನ್ನವಾದ ಭಾಷೆ ಈ ಚಿತ್ರದಲ್ಲಿದೆ ಅದು ಅದು ಬಹಳ ಚೆನ್ನಾಗಿದೆ ಆ ಕೆಲವು ಪದಗಳ ಕೆಲವು ಪದಗಳೆಲ್ಲ ಹೊಸ ಹೊಸ ಪದಗಳಿದೆ ಅದರಲ್ಲಿ ಸೊ ಆ ಥರದ್ದೆಲ್ಲ ಸಂಭಾಷಣೆ ಬರ್ಕೊಟ್ರು ರೀಡಿಂಗ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಆಮೇಲೆ ಇದಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಏನು ಯಾವಾಗಲೂ ಇಷ್ಟಪಡೋದು ರಾಜನ್ ನಾಗೇಂದ್ರನೇ ಇದರ ನಾಲ್ಕು ಹಾಡನ್ನು ಅವ್ರಿಗೆ ಕಂಪೋಸ್ ಮಾಡೋಕ್ಕೆ ಹೇಳಿದ್ವ ನಾಲ್ಕು ಹಾಡು ಮುತ್ತನಂತ ಮಾಡಿಕೊಟ್ಟಿದ್ದಾರೆ ಎಲ್ಲ ಹಾಡುಗಳನ್ನು ಕೂಡ ಅಂಬರೀಷ್ ಮೂಕ ಆಗಿದ್ದರೂ ಕೂಡ ನಮ್ಮ ಕಥಾನಾಯಕ ಮೂಕ ಆಗಿದ್ದರೂ ಕೂಡ ಅವನಿಗೆ ಇಬ್ಬರು ಇಬ್ಬರು ಹುಡುಗಿರು ಅವನ್ನು ಇಷ್ಟಪಡ್ತಾರೆ ಒಂದು ಅಂಬಿಕಾ ಅವರು ಇನ್ನೊಂದು ಅನುರಾಧ ಅನುರಾಧ ಒಂದು ಸ್ವಲ್ಪ ಮೈಮಾಟ ಅವೆಲ್ಲ ಇರೋದರಿಂದ ಅದಕ್ಕೇನು ಬೇಕೋ ನಮ್ಮ ಕಮರ್ಷಿಯಲ್ಗೆ ಏನು ಬೇಕೋ ಹಾಡು ಗೀಡುಗಳಲ್ಲಿ ಆ ಥರ ಆಮೇಲೆ ಇವಳ್ದು ಅಂಬಿಕಾ ಸಾಫ್ಟ್ ಹೀರೋಯಿನ್ನು ಅವಳ್ದು ಇದೆಲ್ಲ ಸೇರಿಸಿ ಹಾಡುಗಳು ಮಾಡಿದೀವಿ ಒಂದು ಹಾಡು ಭಾಳ ಮಜವಾಗಿದೆ ಇನ್ನೊಂದು ಕ್ಯಾರೆಕ್ಟರ್ ತಂದಿದ್ದೀವಿ ಏನು ಅಂದರೆ ಅದು ಇವ್ರು ಮಾಡಿದ್ದಾರೆ ಅನ್ನೋರು ಮಾಡಿದ್ದಾರೆ ಸುದರ್ಶನ್ಗೆ ಒಂದು ಅವನು ಹೆಸರೇ ನಾವು ಚಮಚ ಅಂತ ಇಟ್ಟಿದ್ದೀವಿ ಸಿನಿಮಾದಲ್ಲೆಲ್ಲ ಪ್ರೊಡಕ್ಷನಲ್ಲೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರಲ್ಲ ಹೇಳಿ ಮಾಡೋರಲ್ಲ ಅವ್ರಿಗೆಲ್ಲ ಚಮಚ ಅಂತಲೇ ಅನ್ನೋದು ಸೊ ಆ ಥರದ್ದು ಇವನಿಗೆ ಚಮಚ ಅಂತಲೇ ಹೆಸರಿಟ್ಟಿದೆ ರಾಜಾರಾಮ್ ಅವತ್ತೊಂದು ದಿವಸಕ್ಕೆ ನಾನು ಆ ಪಾತ್ರಕ್ಕೆ ಇವ್ರನ್ನ ಯೋಚನೆ ಮಾಡ್ತಾ ಇದ್ದೆ ಎನ್ ಎಸ್ ರಾಯರ್ನ ಎನ್ ಎಸ್ ರಾಯರು ಭಾಳ ಒಳ್ಳೆಯ ಕಲಾವಿದರು ಈ ಥರದ್ದು ಇಲ್ಲ ಮಲ್ಲಿ ಮಾಡೋದು ಯಜಮಾನ್ರಿಗೆ ಕಾಕ ಇಟ್ಕೊಂಡಿರೋದು ಅವೆಲ್ಲ ಚೆನ್ನಾಗಿರುತ್ತೆ ಆ ಕ್ಯಾರೆಕ್ಟ್ರ್ ನಮ್ಮ ರಾಯರಿಗೆ ಅವ್ರನ್ನ ಇಟ್ಕೊಂಡು ತುಂಬ ಕಾಲ್ಸಿಟ್ಬೇಕು ನನಗೆ ಅದು ಅಷ್ಟು ಸಿಗಕ್ಕೆ ಸಾಧ್ಯ ಇಲ್ಲ ಸೊ ಅವೈಲಬಲ್ ಆರ್ಟಿಸ್ಟ್ ಬೇಕಾಗಿತ್ತು ಹೊಸಬರಾದರೂ ಪರವಾಗಿಲ್ಲ ಅವ್ರು ಡ್ರಾಮಾ ಆರ್ಟಿಸ್ಟು ರಾಜಾರಾಮ್ ಅಂತ ನಾಟಕದ ಡೈರೆಕ್ಟ್ ಮಾಡ್ತಾರಲ್ಲ ಅವರಲ್ಲ ಇನ್ನೊಬ್ಬರು ರಾಜಾರಾಮ್ ಅಂತ ಅವರನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಹೇಳಿದ್ರೆ ಹಿಂದೆ ಧರ್ಮರತ್ನಾಕನ ಅನ್ನೋ ಚಿತ್ರದಲ್ಲಿ ಐ ಮೀನ್ ನಾಟಕದಲ್ಲೆಲ್ಲ ಒಂದು ಶಿಖಾಮಣಿ ಶಿಖಾಮಣಿ ಅಂತ ಬರೋದು ಅಂದರೆ ಬ ಅವ್ರ ಬಾಸ್ ಯಜಮಾನನಿಗೆ ಅವ್ನು ಕರೆದ್ರೆ ಶಿಖಾಮಣಿ ಏನು ಶಿರಾಮಣಿ ಅಣ್ಣವರೇ ಅನ್ನೋ ಥರ ಸೊ ಶಿರೋಮಣಿ ಅಣ್ಣವ್ರೆ ಅಂತ ಇದು ಧರ್ಮರತ್ನಾಕಾರದಲ್ಲಿ ಇದ್ದಿದ್ದು ಅದನ್ನೇ ಇದನ್ನು ಬೇರೆ ಪಾಲಿಷ್ ಮಾಡಿದ್ದೀವಿ ಮಾಡಿ ಅವನಿಗೆ ಬೇರೆ ಥರ ಕೊಟ್ಟು ಪ್ರತಿಯೊಂದು ಸೀನುಗಳಲ್ಲೂ ಕೂಡ ಅವನಿಗೆ ಹೈಲೈಟ್ ಒಳ್ಳೊಳ್ಳೆ ಡೈಲಾಗ್ಗಳು ಈ ಈ ಚಮಚಾಗಿರಿ ಅನುಕೂಲ ಆಗೋವಂಥದ್ದು ಆ ಕ್ಯಾರೆಕ್ಟ್ರು ಭಾಳ ಬಹಳ ವಿಭಿನ್ನಾಗಿದೆ ಥ್ರೋಔಟ್ ದಿ ಪಿ ಥ್ರೋಟ್ ಥ್ರೋ ಔಟ್ ದ ಫಿಲ್ಮ್ ಅದು ಆಮೇಲೆ ದೃಶ್ಯಗಳು ಶೂಟಿಂಗ್ ಗೀಟಿಂಗ್ ಎಲ್ಲನೂ ಕೂಡ ಕೆಲವುಲ್ಲೂ ಹೊರಾಂಗಣ ದೃಶ್ಯಗಳೆಲ್ಲ ಕೆಲವು ಚಿಕ್ಕಮಗಳೂರಲ್ಲಿ ಮಾಡಿದ್ದೀವಿ ಯಾಕೆಂದರೆ ಮಾಲೀಕರು ಚಿಕ್ಕಮಗಳೂರಿನವರೇ ಆದ್ದರಿಂದ ಆ ಚಿಕ್ಕಮಗಳೂರು ಮುತ್ತ ಅದೇನಿದೆಯೋ ಅದನ್ನೆಲ್ಲ ಮಾಡಿದ್ದೀವಿ ಆ ಹಾಡುಗಳಿಗೆ ಬೇಕಾದ್ದೆಲ್ಲ ಮೇಲ್ಗಡೆ ಮಾಡಿದ್ದೀವಿ ಒಂದು ಆಮೇಲೆ ಇನ್ನೊಂದು ಬಹಳ ಮುಖ್ಯ ಕ್ಲೈಮ್ಯಾಕ್ಸು ಒಂದು ಕಡೆ ಬಂದಾಗ ಒಬ್ಬ ದೋಗ ಅಂತ ಒಬ್ಬ ದೊಡ್ಡ ಡಕ ಇರ್ತಾನೆ ಅವ್ನು ಡೊಕಾ ಫಾರೆಸ್ಟು ಇಲ್ಲಿ ಏರಿಯಾದಲ್ಲಿ ಅಲ್ಲಿ ಇದ್ದುಕೊಂಡು ಜನಗಳನ್ನೆಲ್ಲ ಲೂಟಿ ಮಾಡೋದು ಆ ಥರ ಮಾಡೋದೆಲ್ಲ ಮಾಡ್ತಾಯಿರ್ತಾನೆ ಆ ಕ್ಯಾರೆಕ್ಟರ್ ತೂಗುದೀವಿ ಪಶ್ಚಿಮಾಸು ಮಾಡಿದ್ದಾರೆ ತುಂಬ ಒಳ್ಳೆ ದೊಡ್ಡ ಡಕಾಯಿಟ್ಟು ಬರೋದೇ ಕುದುರೆ ಮೇಲೆ ಬರೋದು ಆಮೇಲೆ ಇದೆಲ್ಲ ಹಾಕ್ಕೊಂಡಿರೋದು ಆಮೇಲೆ ವಿಗ್ ಗಿಗ್ ಹಾಡಿ ಗಿಡಿ ಎಲ್ಲ ಒಳ್ಳೆ ಗೆಟಪ್ ಚೆನ್ನಾಗಿತ್ತು ನಾವು ತೂಗುತ್ತೀಪ್ಪ ಶ್ರೀನಿವಾಸಗೆ ಹೌದು ಗೆಸ್ಟ್ ಹಾ ಒಂದೊಂದು ನಾಲ್ಕೈದು ಸೀನ್ ಬರ್ತಾರೆ ಅಷ್ಟೇ ಅದಲ್ಲೂ ಕೂಡ ಮಿಂಚಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲ ಡೈರೆಕ್ಟ್ರು ಏನು ಹೇಳಿದ್ರೆ ಅದನ್ನೇ ಮಾಡೋವಂಥ ಚಾಚು ತಪ್ಪದೆ ಮಾಡೋ ಅಂಥವ್ರು ಸುದರ್ಶನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುದರ್ಶನ್ ವಿಲನ್ನು ಒಂದೇನು ಅಂತ ಹೇಳಿದ್ರೆ ಎಲ್ಲನೂ ಹಳ್ಳಿ ಪೂರ್ತಿ ತನ್ನ ತನ್ನ ಹತೋಟಿಲೇ ಇರಬೇಕೆ ಹೊರತು ಆ ಹತೋಟಿ ಬಿಟ್ಬಿಡ್ತು ಅಂತ ಹೇಳಿದ್ರೆ ಜನಗಳು ಚಿಗುತ್ಕೊಂಡ್ಬಿಡ್ತಾರೆ ತಾನು ದೊಡ್ಡ ಮನುಷ್ಯನಾಗಿರೋಕ್ಕೆ ಸಾಧ್ಯವಿಲ್ಲ ತನ್ನ ಹಿಡಿತ ತಪ್ಪೋಗುತ್ತೆ ಅಂದ್ಬಿಟ್ಟು ಆ ಆ ಇದರಲ್ಲಿ ಎಲ್ರಿಗೂ ದುಡ್ಡು ಕೊಡೋದು ಅದು ಮಾಡೋದು ಇದು ಮಾಡೋದು ಮಾಡಿಕೊಂಡು ಫುಲ್ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿರ್ತಾನೆ ಇದು ಕಷ್ಟ ಇದೆ ಇದು ಪಾರ್ಟ್ ಮಾಡೋದು ಎಲ್ಲ ಏನು ಮಾಡಿದ್ರು ಆ್ಯಕ್ಷ ರಿಯಾಕ್ಷನ್ ಕೊಡಬೇಕು ರಿಯಾಕ್ಷನ್ ಕೊಡಬೇಕು ಆಮೇಲೆ ಅದಕ್ಕೆ ಆ್ಯನ್ಸರ್ ಮಾಡಬೇಕು ಅದಕ್ಕೆ ಒಂದು ಕಲಾವಿದರ ಮಾಡೋಕ್ಕಾಗೋದು ಹೊರತು ಬೇರೆ ಇಲ್ಲ ಏನೂ ಇಲ್ಲ ಅವ್ರಿಗೆ ಒಪ್ಕೊಂಡ್ರು ಹೆಂಗೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಮೊದಲು ಪೋರ್ಷನ್ನಲ್ಲಿ ಏನು ಪಾರ್ಟ್ ಮಾಡಬೇಕು ಅದನ್ನು ಕಂಟ್ರೋಲಾಗಿ ಪಾರ್ಟ್ ಮಾಡ್ಕೋಬೇಕು ಬೇರೆ ವಿಧಿನೇ ಇಲ್ಲ ಎರಡನೇದು ಮಾತು ಬಂದ್ಬಿಡುತ್ತೆ ಮಾತು ಬಂದಾಗ ಮಾತು ಅರಳು ಹೊಡೆದಂಗೆ ಹುರಿತಾರೆ ಮಾತು ಬಂದ ತಕ್ಷಣ ಅವರು ಎದು ಎಲ್ಲಿ ನೋಡೋದು ಯಾರನ್ನ ಅಂದರೆ ಸುದೀರ್ಣ ಸುಧೀರ್ ಹತ್ರ ಅವ್ರು ಮಾತಾಡೋ ರೀತಿ ನೀತಿ ಎಲ್ಲ ನೋಡಿದ್ರೆ ಅಲ್ಲಿ ಒಂದು ರೀತಿ ಸುಧಾರಿಸ್ಬಿಟ್ಟಿರ್ತಾರೆ ಒಂದು ಏನು ಮಾಡ್ತಾನೆ ಅಂದರೆ ಹಳ್ಳ ತೋರ್ಸಿರ್ತಾನೆ ಇವರು ಸುದರ್ಶನ್ ಆ ಹಳ್ಳದಲ್ಲೇ ಎಲ್ಲರನ್ನು ಮುಗಿಸ್ಬೇಕು ಅಂತ ಇರ್ತಾನೆ ಆದರೆ ಕೊನೆಗೆ ಅಂತ ತಾನು ತೋರಿಸಿದ ಹಳ್ಳದಲ್ಲಿ ಕೊನೆಯಲ್ಲಿ ತಾನೇ ಬೀಳ್ತಾನೆ ಜನಗಳೆಲ್ಲ ಬಂದಿದ್ದಾನೆ ಸೇರಿ ಅವನಿಗೆ ಮಣ್ಣು ಮಾಡ್ತಾನೆ ಸೊ ಇದು ಇದು ಈ ಮೂರು ಜನ್ಮ ಒಬ್ಬ ಮನುಷ್ಯನ ಮೂರು ಜನ್ಮದಲ್ಲಿ ಬರೋ ಕಥೆನೇ ಇದು ಇದು ಭಾಳ ಚೆನ್ನಾಗಿ ಒಂದು ಲೊಕೇಶನ್ ಮಾತ್ರ ಭಾಳ ಚೆನ್ನಾಗಿದೆ ಎಲ್ಲಿ ಅಂತ ಹೇಳಿದ್ರೆ ಈ ಡಕಾಯಿತಿ ಇರ್ತಾನೆ ಅದೆಲ್ಲ ಇರ್ತಾನಲ್ಲ ಅದು ರಾಮನಗರದಲ್ಲಿ ರಾಮನಗರದಲ್ಲಿ ಶೋಲೆ ಸೆಟ್ಟೆಲ್ಲ ಹಾಕಿದ್ರು ಹಿಂದೆ ಅದು ರಾಮ್ ಬೆಟ್ಟ ಅಂತ ಒಂದಿದೆ ಅದಕ್ಕೆ ಮೆಟ್ಲು ಹತ್ಕೊಂಡು ಹೋಗಬೇಕು ಮೆಟ್ಟಲು ಹತ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಹೋದರೆ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆ ಮಧ್ಯದಲ್ಲೇ ಒಂದು ದೊಡ್ಡ ಟ್ಯಾಂಕ್ ಇದೆ ಕೊಳ ಹುಡುಗರು ಗಿಡಗರೆಲ್ಲರೂ ಕೂಡ ಅಲ್ಲೊಂದು ಮರ ಇದೆ ಆ ಮರದ ಮೇಲಿಂದ ಈ ಕೊಳದಲ್ಲಿ ಡೈವ್ ಮಾಡ್ತಾರೆ ಅದು ನಮ್ಮ ಹುಡುಗರು ಆಟ ಹುಡುಗರುಗಳಿಗೆ ಸೊ ಆ ಥರದ ಜಾಗ ಅಲ್ಲಿ ಮುನ್ನಗಡೆ ಒಂದು ರಾಮದೇವ್ರಿಗೆ ದೇವಸ್ಥಾನ ಆಂಜ್ ಆಂಜನೇಯನ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಈ ಜಾಗಕ್ಕೆ ಈ ಜಾಗಕ್ಕೆ ನಾವು ಕುದುರೆ ಗಿದರೆ ಎಲ್ಲ ಹೋಗಬೇಕು ಸೊ ಈ ಕುದುರೆಗಿದ್ರಲ್ಲಿ ಇಲ್ಲಿ ಮೆಟ್ಲು ಹತ್ತಿಸಿ ಕುದುರೆ ಜಾರತ್ತದು ಸೊ ಸಪೋರ್ಟ್ ಮಾಡಿಕೊಂಡು ಮೇಲ್ಗಡೆ ಕುದುರೆ ತೊಗೊಂಡೋಗಿ ಆ ಕುದುರೆ ಬರೋದು ಕುದುರೆ ಫೈಟಿಂಗ್ಗಳು ಅದೆಲ್ಲ ತೆಗೆದಿದ್ದೀವಿ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ದಿನೇಶ್ನ ಮೇಲೆ ಕರ್ಕೊಂಡು ಹೋಗ್ಬೇಕು ದಿನೇಶ್ ಮೇಲೆ ಬೆಟ್ಟ ಹತ್ತಬೇಕು ದಿನೇಶ್ ಇಲ್ಲ ಆಗೋದೇ ಇಲ್ಲ ಅದಕ್ಕೇನು ಅಂತ ಇದೆ ಈ ದೇವರು ತೊಗೊಂಡೋಗ್ತಾರೆ ಉತ್ಸವ ಮೂರ್ತಿ ಉತ್ಸುಮೂರ್ತಿ ಮೂರ್ತಿ ಹೋಗೋ ಥರ ಒಂದು ಕುರ್ಚಿ ಕಟ್ಬಿಟ್ಟು ಹೇಳೋದಾದರೆ ದೇವರು ಅಂತ ಹೇಳಿದೆ ಹೆಣ ತಗೊಂಡು ಹೋಗ್ತಾರೆ ನೋಡಿ ಆ ಥರ ಅವ್ರನ್ನ ಕೂಡಿಸ್ಬಿಟ್ಟು ನಾಲ್ಕು ಜನ ಎತ್ಕೊಂಡು ಫುಲ್ ಮೆಟ್ಲು ಹತ್ತಿ ಮೇಲೆ ಕರ್ಕೊಂಡು ಬಿಟ್ಟಿದ್ವಿ ಶೂಟಿಂಗ್ ಆದಮೇಲೆ ಪುನಃ ಅದರಲ್ಲೇ ಕೂಡಿಸಿ ಪುನಃ ಇಡಿಸಿದೆ ಇದಕ್ಕೊಂದು ನಾಲ್ಕು ಜನ ನೇಮಕ ಮಾಡ್ಕೊಂಡಿದ್ದು ಆ ಹತ್ತಕ್ಕೆ ಆಗ್ತಾ ಆಗ್ತಾ ಇರಲ್ಲ ನಾವುಗಳೆಲ್ಲ ಹತ್ಕೊಂಡು ಹೋಗ್ತಿದ್ದೋ ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ ಏ ರೂಪ್ಸಾಗಿ ರೂಪಸ ಅದು ಆಗಲಿಲ್ಲ ಅವ್ರಿಗೆ ಸೊ ಈ ಥರ ಅದ್ರ ಮೇಲ್ಗಡೆ ಇತ್ತು ಎಲ್ರೂ ಬಂದ್ಯಾರ ತೋಗುದೀಪ ಶ್ರೀನಿವಾಸ ಅವರು ಇವರು ಪ್ರತಿಯೊಬ್ಬರೂ ಬಂದಿದ್ದಾರೆ ಅಲ್ಲಿ ಫೈಟಿಂಗ್ ಈಟಿಂಗ್ ಇದೆ ಅದು ತುಂಬ ಒಳ್ಳೆ ಜಾಗ ಅದು ಅದು ತೋರಿಸಿರೋ ರೀತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ರಾಮನಗರದಲ್ಲಿ ಆ ಮೇಲ್ಗಡೆ ಹೋದರೆ ಬರೀ ಗುಡ್ಡುಗಳು ಗಿಡ್ಡುಗಳು ಅದು ಇದ್ದು ತುಂಬ ಚೆನ್ನಾಗಿದೆ ಅಲ್ಲೊಂದು ದೇವರು ಒಬ್ಬಾಳಮ್ಮ ಅಂತ ಒಂದು ಗ್ರಾಮ ಗ್ರಾಮದೇವತೆ ಆ ದೇವತೆ ಇದೆ ಈ ಲೊಕೇಶನ್ ಹಂಟಿಂಗಿಗೆ ತಾವೇ ಹೋಗ್ತಿದ್ರೆ ಅದು ಹೇಗೆ ಲೊಕೇಶನ್ ಹಂಟಿಂಗ್ ಎಲ್ಲ ನಮ್ಮದೇ ಕೆಲಸ ಡೈರೆಕ್ಟ್ರದೇನೆ ಒಂದೇನು ಯಾರು ರೆಫರ್ ಏನಿಲ್ಲ ನಾವಲ್ಲೇ ರಾಮನಗರಕ್ಕೆಲ್ಲ ಹೋಗಿ ಶೂಟಿಂಗ್ ಮಾಡೋದೆಲ್ಲರೂ ರೂಢಿದ್ದು ಬಿಟ್ಟಿರುತ್ತೆ ಈ ಜಾಗಕ್ಕೆ ಒಂದು ಸತಿ ಅಲ್ಲಿ ಇವ್ರಿಗೆ ಹೋಗಿದ್ದು ಕುಳ್ಳ ಕುಳ್ಳಿ ಅದು ಮಾಡೋ ಟೈಮಲ್ಲೆಲ್ಲ ಅಲ್ಲೆಲ್ಲ ಮುಂದೆ ಹೋಗಿದ್ದು ಇದ್ರ ಹತ್ತಿರಲಿಲ್ಲ ಸೊ ಇದನ್ನು ಹತ್ತೋಣ ಅಂದ್ಬಿಟ್ಟು ಮೇಲೆ ಹೋದರೆ ಎಕ್ಸ್ಟ್ರಾನರಿ ಲೊಕೇಶನ್ ಅದು ಸೊ ಇಲ್ಲೇ ಮಾಡೋಣ ಅಂತ ಡೈರೆಕ್ಟ್ರು ಫಿಕ್ಸ್ ಮಾಡಿಬಿಟ್ರು ಸೊ ಡೈರೆಕ್ಟ್ರು ಫಿಕ್ಸ್ ಮಾಡಿದ್ಮೇಲೆ ಪ್ರೊಡ್ಯೂಸರು ಜೊತೆ ಕರ್ಕೊಂಡು ಹೋಗ್ತೀವಿ ಯಾಕೆಂದರೆ ಸ ಅವರು ಎಲ್ಲ ಸವಲತ್ತು ಸೌಲಭ್ಯ ಎಲ್ಲ ಒದಗಿಸ್ಕೊಡ್ಬೇಕಾದ್ರೆ ಅವರೇ ತಾನೇ ಕುದುರೆ ಆಗಲಿ ಕತ್ತೆ ಆಗಲಿ ಮನುಷ್ಯರಾಗಲಿ ಇಷ್ಟೆಲ್ಲ ಆಗಿ ಅಷ್ಟು ಜನ ಮೇಲೆ ಹೋದರೂ ಕೂಡ ಪುನಃ ಊಟದ ಸರಬರಾಜು ಎಲ್ಲ ಆಗಬೇಕು ಹ್ಞೂ ಊಟದ ತಿಂಡಿ ಸರಬರಾಜು ಊಟದ ಸರಬರಾಜು ಎಲ್ಲ ವಗೈರೆ ವಗೈರ ಸೊ ಇಷ್ಟೂ ಕೂಡ ತಂದು ತರ ಒದ್ಸೋದಿದೆಯಲ್ಲ ಬಹಳ ಕಷ್ಟ ಸೊ ಆ ಜಾಗದಲ್ಲಿ ಒಂದು ಏಳೆಂಟು ದಿವಸ ಶೂಟಿಂಗ್ ಮಾಡಿದ್ವಿ ಓ ಅದು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಎಕ್ಸ್ ಏನೇನೋ ಇಷ್ಟಿದೀವಿ ಪಿಕ್ಚರಲ್ಲಿ ಕಮರ್ಷಿಯಲ್ ಪಾಯಿಂಟ್ಸ್ ಏನೇನು ಬೇಕೋ ಅವೆಲ್ಲ ತುರ್ಕಿದ್ದೀವಿ ಕಮರ್ಷಿಯಲ್ ಫಾರ್ ಎಕ್ಸಾಂಪಲ್ ಈಗ ಎತ್ಕೋತಾನೆ ಒಬ್ಬ ನಾಯಕ ಬಿಗಿನಿಂಗಲ್ಲೇ ಒಂದು ಗೂಳಿ ಇರುತ್ತೆ ಆ ಗೂಳಿನ ಪಳಗಿಸೋಕ್ಕೋಸ್ಕರ ಜೈ ಜಗದೀಶ್ ಏನೋಮ್ಮ ತುಂಬ ಶಕ್ತಿವಂತ ಅಂತ ಬರ್ತಾರೆ ಆ ಅದು ಆ ಗೂಳಿನ ಅವರು ಪಳಗ್ಸೋಕ್ಕೆ ಆಗೋದಿಲ್ಲ ಓ ಯಾರು ಪಳಗ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಸುದರ್ಶನ್ಗೆ ಸು ಐ ಮೀನ್ ಸಾವುಕಾರನ್ಗೆ ಚೇಲಾನೇ ಅಂಬರೀಷ್ ಸೊ ಎಲ್ಲ ಅವನು ಅವನ ಜ ಅವನ ಯಜಮಾನ ಇವನು ಇವನು ಒಂಥರ ಕೂಲಿ ಆಳ್ ಥರನೇ ಇರ್ತಾನೆ ಸೊ ಇವನು ಜ ಜಗದೀಶ್ ಇನ್ನೇನು ಗೂಳಿ ತುಳಿದು ಇನ್ನೇನು ಸಾಯಿಸ್ಬಿಡ್ಬೇಕು ಅಂತ ಆಮೇಲೆ ಇವನು ಬಂದು ಕಾಪಾಡ್ತಾನೆ ಆಮೇಲೆ ಗೂಳಿ ಜೊತೆ ಫೈಟಿಂಗು ಸೊ ಗೂಳಿ ಜೊತೆ ಫೈಟಿಂಗು ಆ ಗೂಳಿನ ಕ ಸಾಧು ಮಾಡೋದು ಸೊ ಇದೊಂದು ಕಮರ್ಷಿಯಲ್ ಪಾಯಿಂಟ್ ಇದು ಇದಕ್ಕೆ ಗೂಳಿ ನಮ್ಮ ಕರ್ನಾಟಕದಲ್ಲಿಲ್ಲೂ ಸಿಗೋಲ್ಲ ಕರ್ ಗೂಳಿ ಇದು ತಮಿಳ್ನಾಡಿಂದ ತಂದು ಗೂಳಿ ಹೌದು ಸೊ ಅದನ್ನು ಇದು ಈ ಗೂಳಿನೂ ಕೂಡ ಅದು ಟ್ರ ಒಂಥರ ಪಳಗಿರೋ ಗೂಳಿ ಹ್ಞೂ ಯಾರು ಹಿಡ್ಕೊಂಡು ಮಾಡಿಕೊಂಡು ಇದು ಬಗ್ಸಿ ಮಾಡಿ ಆ ಕೊಂಬ್ ಹಿಡ್ಕೊಂಡು ಮಾಡಿದ್ರು ಏನು ಮಾಡಿದ್ರು ಕೂಡ ಅಷ್ಟೇ ಕಾಲು ಇಟ್ಕೊಂಡು ಇದ್ದು ಮಾಡಿದ್ರು ಏನು ಅಂಥದ್ದೇನು ತೊಂದರೆ ಮಾಡ್ತಾ ಇರಲಿಲ್ಲ ಈ ಗೂಳಿನ ತಮಿಳ್ನಾಡಿಂದ ಕರ್ಕೊಂಡ್ಬಂದಿದ್ದು ಅದು ಕರ್ಕೊಂಡ್ಬರ್ಬೇಕು ಒಂದು ಲಾರಿ ಕರ್ಕೊಂಡ್ಬರ್ಬೇಕು ಅದಕ್ಕೊಂದು ಆರು ಜನ ಎಂಟು ಜನ ಇರ್ತಾರೆ ಅವ್ರನ್ನ ಮೇಯಿಸೋದು ಇದು ನಾವು ಬಂಗಾರದ ಮನುಷ್ಯದಲ್ಲೇ ಮೊದಲು ಮಾಡಿದ್ದು ಅದೇ ಮೋಸ್ಟ್ಲಿ ಅದೇ ಇರಬೇಕು ಅಂತ ಕನ್ಸುತ್ತೆ ಇಲ್ಲ ಬಂಗಾರದ ಮನುಷ್ಯದಲ್ಲೂ ಹಂಗೆ ಅಣ್ಣವರು ಇದು ಮಾಡೋದು ಆಮೇಲೆ ಕೊನೆಗೆ ಭಾರತಿ ಸಾಯ್ಬೇಕಾದರೂ ಕೂಡ ಇದೆ ಅದೇ ಕಾರಣ ಆಗುತ್ತೆ ಅದರಲ್ಲಿ ಬಹಳ ಚೆನ್ನಾಗಿದೆ ಅದು ಅಲ್ಲಿ ಅದರಲ್ಲೂ ಒಂದು ಸರ್ತಿ ಹೇಳಿದ್ನೋ ನಾವು ಗೊತ್ತಿಲ್ಲ ನನಗೆ ಈ ಗೂಳಿ ಏನು ನಾವು ಹೇಳಿದ ತಕ್ಷಣ ಸ್ಟಾರ್ಟ್ ಆ್ಯಕ್ಷನ್ ಅಂದರೆ ಓಡ್ಬಿಡ್ಬಿಡ್ತು ಮನುಷ್ಯನೇ ಅದು ಅಲ್ಲ ನಾವು ಸ್ಟಾರ್ಟ್ ಅಂತ ಕ್ಯಾಮ್ರಾ ಸ್ಟಾರ್ಟ್ ಮಾಡಿಕೊಂಡು ಹಾಂ ಅನ್ಪಪ್ಪ ಅನ್ಪಪ್ಪ ವೆರಿಟಪ್ಪ ಅಂತ ಹೇಳಬೇಕು ಅದನ್ನು ಹೊಡಿಬೇಕಪ್ಪ ಅಂತ ಅದನ್ನ ನಾಲ್ಕು ಜನ ಇಟ್ಕೊಂಡು ಹೊಡಿತಾರೆ ಅದು ಹೊಡೆದ್ರೆ ಅದು ಈ ನಾವೆಲ್ಲ ಕ್ಯಾಮ್ರಾ ಇಟ್ಕೊಂಡಿಂಗೆ ಇಲ್ಲಿ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಅದು ಇಲ್ಲಿ ಬರೋದೇ ಇಲ್ಲ ಕ್ಯಾ ಅಲ್ಲೇ ಅಲ್ಲೇ ಊಟ ಬಿಡುತ್ತೆ ಊಟ ಬಿಡುತ್ತೆ ಆಯಿತು ನಾಲ್ಕು ಸತಿ ಆಗೋಯಿತು ಒಬ್ಬ ಬೃಹಸ್ಪತಿ ಹೇಳ್ದ ಸರ್ ಅದು ಗೂಳಿ ಗೂಳಿ ಯಾತಕ್ಕೆ ಬರುತ್ತೆ ಹಸು ಹತ್ತಿರ ಬರುತ್ತೆ ಸೊ ಆದ್ದರಿಂದ ಒಂದು ಹಸುನ ತಂದು ನಾವು ಕ್ಯಾಮ್ರಾ ಪಕ್ಕದಲ್ಲಿ ಇಟ್ಕೊಂಬಿಟ್ರೆ ಅದು ಇಲ್ಲಿಗೆ ಬಂದ್ಬಿಡುತ್ತೆ ಸರ್ ಹಸು ವಾಸನೆಗೆ ಅಂತ ಓಹ್ ಇದು ಒಳ್ಳೆ ಐಡಿಯಾನೆ ಅಂತಿದ್ದೇನು ಒಂದು ಹಸು ತರಿಸಿ ಇಲ್ಲಿ ನಮ್ಮ ಕ್ಯಾಮ್ರಾ ಪಕ್ಕದಲ್ಲಿದ್ದೇನೆ ಅದನ್ನು ಇದಕ್ಕೆ ಹಸುನ ಅದು ತೋರಿಸ್ಬೇಕು ಏನು ತೋರಿಸ್ಬೇಕು ಹಿಂದೆ ತೋರಿಸ್ಬೇಕು ಮುಖ ತೋರಿಸೋದೇನು ಗೊತ್ತಾಗುತ್ತೆ ಅದಕ್ಕೆ ಯಾವ ಪಾಯಿಂಟ್ ತೋರಿಸ್ಬೇಕೋ ಆ ಪಾಯಿಂಟ್ ನೋಡೇ ಬರಬೇಕು ಈ ಕೊಂಬು ತೋರಿಸ್ಬಿಟ್ರೆ ಅದೇನು ಬರುತ್ತೆ ನನ್ನ ಹತ್ರನೂ ಇದು ಕಣ ಕೊಂಬು ಅನ್ನುತ್ತದು ಸೊ ಅದಕ್ಕೆ ಭಾಳ ಹಿಂಗೆ ತಿರುಗಿಸಿ ಅದರ ಅದ್ರ ಪುಷ್ಟ ಕಾಣಿಸೋ ಥರ ಇಟ್ಟು ಅಲ್ಲಿಂದ ಹ್ಞೂ ವೆರೆ ಅಂದ ಅವನು ವೆರೆಟ್ ಕಳಿಸ್ತಾವನು ಕಳಿಸಿದ್ರೆ ಮುಂಡೇದಿದ್ದು ಬರಲೇ ಇಲ್ಲ ಈ ಹಸು ಹತ್ರ ಬರಲೇ ಇಲ್ಲ ಇದು ನಾ ಪಕ್ಕದಲ್ಲಿ ಅಲ್ಲೇ ಇದ್ದೆ ನಾನು ಹೇಳಿದೆ ಏ ಇದು ತುಂಬ ಈ ಥರದ್ದು ಭಾಳ ನೋಡ್ಬಿಟ್ಟಿದೆ ಅದಕ್ಕೆ ಬರಲಿಲ್ಲ ಇದು ಅಂತ ಎಲ್ಲ ನಕ್ಬಿಟ್ರು ಆಮೇಲೆ ಏನು ಬೇಕೋ ಅಷ್ಟಷ್ಟಕ್ಕೆ ಏನನ್ನು ಮಾಡಿಕೊಂಡು ಅದು ತೆಗೆದಿದ್ದು ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದ್ದೆ ಬಂಗಾರ ಮನುಷ್ಯದಲ್ಲಿ ಇದು ಇದರಲ್ಲೂ ಕೂಡ ಅಂಬರೀಷ್ ನಿಜವಾಗ್ಲೂ ಒಂಚೂರು ಬೇಜಾರು ಪಟ್ಟುಕೊಡ್ದೇನೆ ಆ ಗೋಳಿನ ಹಿಡ್ಕೊಂಡು ಗೋಳಿ ಮಾಡಿಕೊಂಡು ಅದನ್ನು ತಳೆ ಮಾಡಿ ಇದು ಮಾಡಿ ಅದ್ರ ಕಾಲು ಹಿಡ್ಕೊಂಡು ಕೆಲಸದ್ದು ಏನು ಮಾಡ್ತೀವಿ ಅಂದರೆ ಗೂಳಿ ಸ್ವಲ್ಪ ಕೊಂಬೆನೇ ಬೇರೆ ಮಾಡಿಸಿರ್ತೀವಿ ಈ ಡಮ್ಮಿ ಇಷ್ಟಕ್ಕೇ ಇದೊಂದು ಇಷ್ಟು ಒಂದು ಡ ಅದು ಡಮ್ಮಿ ಮಾಡಿಸಿರ್ತೀವಿ ಬಕಾಶ್ ಅಲ್ಲಿ ಅದು ತೀದು ಗೀವುದು ಮಾಡಿಬಿಟ್ರೆ ಅದಕ್ಕೋಸ್ಕರ ಅದನ್ನು ಒಂದು ಮರದಕ್ಕೆ ಇದಕ್ಕೆಲ್ಲ ಫಿಕ್ಸ್ ಮಾಡಿ ಯಾರೋ ಒಂದು ಇಬ್ಬರು ಹಿಡ್ಕೊಂಡು ಬರೀ ಇದು ಮಾತ್ರ ಕ್ಯಾಮ್ರಾದಲ್ಲಿ ಮಾತ್ರ ಇದು ಮಾತ್ರ ಬರೋಂಗೆ ಯಾವುದೇ ನೀವು ಕ್ಯಾಮ್ರಾದಲ್ಲಿಂದ ಇರೋನು ಹಿಂಗೆ ಮಾಡ್ತಾ ಇರ್ತಾನೆ ಅವ್ರು ಕೊಂಬು ಹಿಡ್ಕೊಂಡು ಹಿಂಗೆ ಮಾಡ್ತಾ ಇರೋದು ಸೊ ಈ ಥರದ್ದೊಂದು ಕೊಂಬುದು ಮಾಡಿರ್ತೀವಿ ಕಾಲು ಕೂಡ ಡಮ್ಮಿ ಮಾಡಿಸಿರ್ತೀವಿ ಸೊ ಇದೆರಡು ಇದನ್ನು ಡಮ್ಮಿ ಮಾಡಿಸೇ ಮಾಡಿಸ್ತೀವಿ ನಾವು ಆದರೂ ಸರಿ ಯಾವುದಾದರೂ ಸರಿಯೇ ಸೊ ಈ ಥರದಲ್ಲಿ ಅಂಬರೀಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಇಷ್ಟಲ್ದೇ ಇನ್ನೂ ಒಂದು ಕಮರ್ಷಿಯಲ್ ಪಾಯಿಂಟ್ ಇಟ್ಟಿದ್ದೀವಿ ಏನು ಅಂತ ಹೇಳಿದ್ರೆ ಈ ಇವರು ಇದತ್ತು ಕಬ್ಬಿನ ಗದ್ದೆ ಇರುತ್ತಲ್ಲ ಕಬ್ಬಿನ ಗದ್ದೆಗೆ ಇವರುಗಳೆಲ್ಲ ಈ ನಮ್ಮ ಅಂಬರೀಷ್ ಎಲ್ಲ ಸೇರ್ಕೊಂಡಿದ್ದೇನೆ ಬೆಲ್ಲದ ಪಾಕಕ್ಕೆ ಇವನು ತೊಂದರೆ ಮಾಡ್ತಾಯಿರ್ತಾರಲ್ಲ ಹೀರೋಗೆ ನನ್ನ ಮಕ್ಕಳು ಇವನಿಗೆ ಇದು ಮಾಡಬೇಕು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟಿದ್ದೇನೆ ಆಲೆ ಮನೆಗೆ ಹೋಗಿದ್ದೇನೆ ಆಲೆ ಮನೆ ಇರುತ್ತಲ್ಲ ಅದಿರುತ್ತಲ್ಲ ಕಬ್ಬನ ಹಾಲು ಅದೆಲ್ಲ ಕಾಯಿಸ್ತಾ ಇರ್ತಾರಲ್ಲ ಅದಕ್ಕೆ ತೆಗ್ದಿದ್ದೆ ಸೆಗಣಿ ಹಾಕ್ಬಿಡ್ತಾರೆ ಇವಾಗ ಈ ಅಂಬರೀಷ್ ಚಲಗಳು ಸೊ ಅವ್ನಿಗೆ ಬಹಳ ಬೇಜಾರು ಬರುತ್ತೆ ಈ ಬಡ್ಡಿ ಮಕ್ಕಳು ರಾತ್ರಿ ಪುನಃ ಏನು ಬೇಕಾದ್ರೂ ಮಾಡಿ ನಮ್ಮ ಕಬ್ಬಿನ ಗದ್ದೆನೇ ಹಾಳು ಮಾಡ್ಬಿಡ್ಬೋದು ನಾನು ಇವತ್ತು ಕಬ್ಬಿನ ಗದ್ದೆ ಕಾಯ್ತೀನಿ ಅಂತ ಹೋಗ್ತಾನೆ ಅವನು ಹೋ ಲೋಹಿತಾಶ್ವ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಅಲ್ಲಿ ಇಲ್ಲಿ ನೋಡ್ತಾ ಇದು ಮಾಡ್ತಾ ಏನೋ ಶಬ್ದ ಬರುತ್ತೆ ಶಬ್ದ ಬರುತ್ತೆ ಏನೋ ಬರುತ್ತೆ ಏನು ಬರುತ್ತೆ ನೋಡ್ತಾರೆ ಏನು ಕೆ ಒಂದು ಶಾಕ್ ಕೊಡ್ತಾನೆ ಶಾಕ್ ಕೊಟ್ಟರೆ ಎಲ್ಲರೂ ಓಡ್ ಬರ್ತಾರೆ ಅವನು ರಕ್ತದ ಮಡುವಲ್ಲಿ ಬಿದ್ದುಬಿಟ್ಟಿರ್ತಾನೆ ಅಲ್ಲಿಗೆ ಗೊತ್ತಾಗುತ್ತೆ ಇವನು ಮಾಡಿಲ್ಲ ಲೋಕೇಶ್ ಅವರೆಲ್ಲ ಹೇಳ್ತಾರೆ ಮೈ ಮೈಯೆಲ್ಲ ಪರಿಚಿರೋದು ಗಿರ್ಚಿರೋದು ನೋಡಿದ್ರೆ ಏನೋ ಉಗುರು ಇದ್ರೆ ಆದ್ದರಿಂದ ಬಹುಶಃ ಕಬ್ಬಿನ ಗದ್ದೆಗೆ ಬರೋದು ಕರಡಿನೇ ಆದ್ದರಿಂದ ಕರಡಿ ಇರ್ಬೋದು ಅಂತ ಹೇಳ್ತಾರೆ ಸೊ ಈ ಕರಡಿನ ಹಿಡಿಬೇಕು ಅಂತ ಈ ಕರಡಿನ ಹಿಡಿಯೋಕೆ ಹೋದಾಗ ಏನಾಗುತ್ತೆ ಅಂದರೆ ಒಂದು ಈ ಜೈ ಜಗದೀಶು ಯಾವಾಗಲೂ ಕೂಡ ನಾಯಕಿ ಮೇಲೆ ಕಂಡಿಟ್ಟಿರ್ತಾನೆ ಅಂಬಿಕಾ ಮೇಲ್ಗಡೆ ಸೊ ಅಲ್ಲಿ ಯಾವಾಗಲೂ ಮದುವೆ ಮಾಡಿಕೊಡು ಮಾಡ್ಕೊಡು ಅಂತ ಇರ್ತಾನೆ ಅಂಬಿಕನ್ಗೆ ಇರೋದು ಚಿಕ್ಕಮ್ಮನೆ ಹೊರತು ಸ್ವಂತ ತಾಯಿ ಇಲ್ಲ ಅವಳು ಸ್ವಲ್ಪ ದಬಾವಣೆ ಜಾಸ್ತಿ ಜ ಜೈ ಜಗದೀಶ್ಗೆ ನಾನು ನಿಮಗೆ ಮದುವೆ ಅಯ್ಯೋ ಸಾಹುಕಾರ ಮನೆಗೆ ತ ನಮ್ಮ ಮನೆ ಹೆಣ್ಣು ಹೋದರೆ ನಮ್ಗೆ ಎಷ್ಟು ಸಂತ ಸಂತೋಷ ಆಗುತ್ತೆ ಆಗಲಿ ನಾನು ಮಾಡಿಕೊಡ್ತೀನಿ ಆಗಲಿ ನಾನು ಮೊದಲು ಆ ಕರಡಿನ ಬಿಟ್ಟು ಬಂದು ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಇವನು ಹೋಗ್ತಾನೆ ಅಂಬರೀಷು ಇವಳು ಹೋಗಿ ಹೇಳ್ತಾಳೆ ಇಲ್ಲ ಅಂದರೆ ಬೇರೆ ವಿಧಿನೇ ಇಲ್ಲ ನಾವು ಏನಾರೂ ಮಾಡಿ ಕರಡಿನ ಹಿಡೀಲೇಬೇಕು ಕರಡಿನ ಸಾಯಿಸ್ಬೇಕು ಅಂತ ಸರಿ ಇವರೂ ಕರಡಿನ ಹಿಡಿಯೋಕೆ ಹೋಗ್ತಾರೆ ನಾಯ್ಕಾನು ನಾಯಕಿನೂ ಈ ಜೈ ಜಗದೀಶ ಒಂದೊಂದು ದಬ್ಬಲ ಪಟಾಳಂ ಕರ್ಕೊಂಡು ಹೋಗ್ತಾನೆ ಸೊ ಇದು ಕರಡಿನ ಹಿಡಿಯೋಕ್ಕೆ ಅಂತ ಹೋಗ್ತಾರೆ ಹೊಡಕ್ಕೆ ಅಂತ ಹೋದಾಗ ನಾವು ಇಲ್ಲಿ ನಮ್ಮ ನಾಯಕ ನಾಯಕಿ ಆದ್ದರಿಂದ ಅವ್ರಿಗೂ ಸ್ವಲ್ಪ ಪ್ರೇಮ ನಮ್ಮ ತೋರಿಸ್ತೀವಿ ಮರದ ಮೇಲೆ ಕೂತಿದ್ರು ಕೂಡ ಒಬ್ಬನೊಬ್ಬರು ಹಬ್ಕೊಳ್ಳೋದು ಏಳು ಮುತ್ಕೊಳೋದು ಈ ಥರದ್ದೆಲ್ಲ ಮಾಡಿ ಅವ್ನು ಮರದ ಮೇಲಿಂದ ಕೂತ್ಕೊಂಡು ಅವನು ಕರಡಿ ಬರ್ತಾ ಆಗಿರ್ತಾನೆ ನೋಡ್ತಾ ಇರೋದು ಒಂದು ಟೈಮಲ್ಲಿ ಕರಡಿ ಬರುತ್ತೆ ಕರಡಿ ಬಂದರೆ ಇವನು ಜಂಪ್ ಮಾಡ್ತಾನೆ ಅವನು ಜಂಪ್ ಮಾಡ್ತಾನೆ ಕರಡಿ ಹಿಡ್ಕೊಂತ ಹೋಗ್ತಾನೆ ಕರಡಿ ಹೋಗುತ್ತೆ ಕರಡಿ ಓಡಾಟ ಅಂತ ಇದ್ದಂಗೆ ಏನು ಶೂಟ್ ಮಾಡ್ತಾನೆ ಶೂಟ್ ಮಾಡಿದ್ರೆ ಅದೇನೋ ಕರಡಿ ಸತ್ತು ತೋಯ್ತು ಅಂತ ಇವ್ರು ಅನ್ಕೋತಾರೆ ಇವನು ಕರಡಿ ನಾನು ಸಾಯಿಸ್ಬಿಟ್ಟೆ ಅಂತ ಜಂಬಾ ಹೊಚ್ಕೋತಾನೆ ಅಷ್ಟರಲ್ಲಿ ಪುನಃ ಕರಡಿ ಬರುತ್ತೆ ರಿಯಲ್ ಕರಡಿ ಬರುತ್ತೆ ಇದುವರೆಗೂ ಕರಡಿ ಓಡೋಟಾಗಿತ್ತಲ್ಲ ಈಗ ಈ ಗಾ ತಡೆ ಅದು ಪುನಃ ಈ ಕಡೆ ಬರುತ್ತೆ ಕರಡಿ ಬರುತ್ತೆ ಕರಡಿ ಬಂದಿದ್ದೇನೆ ಈ ಜೈ ಜಗದೀಶ್ಗೆ ಹಿಡ್ಕೊಂಡು ಜೈ ಕಳ್ತಾ ಬರುತ್ತಲ್ಲ ಅಷ್ಟಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಈ ಕರಡಿ ಹಿಡಿದುಬಿಟ್ಟಲ್ಲ ಕರಡಿ ಹೊಟ್ಟಾಯ್ತಲ್ಲ ತಾನೇ ಗೆದ್ದೆ ಅಂದ್ಬಿಟ್ಟು ಜೈ ಜಗದೀಶ್ನ ನಾಯಕನ ತೆಗೆದು ಮರ ಕಟ್ಬಿಡ್ತಾನೆ ಮರ ಕಟ್ಬಿಟ್ಟು ಇವಳನ್ನ ಬಲಾತ್ಕಾರ ಮಾಡಕ್ಕೆ ಹೋಗ್ತಾನೆ ಈ ಬಲಾತ್ಕಾರ ಮಾಡಕ್ಕೆ ಹೋಗೋದು ಅವ್ನು ಬಿಡಿಸ್ಕೊಳ್ಳೋಕ್ಕಾಗದೇ ಇರೋದು ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಇದು ಬ ಇದು ಬಂದುಬಿಡುತ್ತೆ ಕರಡಿ ರಿಯಲ್ ಕರಡಿ ಬಂದುಬಿಡುತ್ತೆ ರಿಯಲ್ ಕರಡಿ ಬಂದು ಜಗದೀಶ್ನ ಅಟ್ಯಾಕ್ ಮಾಡೋಕೆ ಹೋಗುತ್ತೆ ಇವಳು ಅಷ್ಟರಲ್ಲಿ ತಪ್ಪಿಸ್ಕೊಂಡು ಆ ಹೀರೋನ ಬಿಡಿಸೋದು ಆಮೇಲೆ ಪುನಃ ಇವನು ಹೀರೋ ಹೆಲ್ಪ್ ಮಾಡೋಕ್ಕೆ ಹೋಗ್ತಾನೆ ಜಗದೀಶ್ ಬಿಡಿಸೋಕೆ ಹೋಗ್ತಾನೆ ಕರಡಿಯಿಂದ ಇವಳು ಹೇಳ್ತಾಳೆ ಬೇಡ 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 ಅವ್ನು ಮಾಡ್ತಿರೋದು ತಪ್ಪಗೆ ಸಾಯ್ಲಿ ಬಿಡು ಅಂತಂದ ಇಲ್ಲ ಇಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಅವನೇ ಅವನೇ ಹೋಗಿ ಅಂತ ಹೋಗಿ ಬಿಡಿಸ್ತಾನೆ ಕರಡಿ ಜೊತೆ ಫೈಟು ಕರಡಿ ಜೊತೆ ಫೈಟು ಈ ಕರಡಿ ಜೊತೆ ಮೊದಲು ಅವನದು ಆಗೋಯ್ತು ಯಾರ್ದು ಜಗದೀಶ್ ಅವ್ನು ಫೇಲ್ಯೂರು ಇವನು ಅಟ್ಯಾಕ್ ಕರಡಿ ಇವನಿಗೆ ಅಟ್ಯಾಕ್ ಮಾಡೋದು ಸೊ ಇದನ್ನೆಲ್ಲ ತೆಗೆದು ಬೆಂಗಳೂರು ಪ್ಯಾಲೇಸು ಬೆಂಗಳೂರು ಪ್ಯಾಲೇಸಲ್ಲಿ ಅಂದರೆ ಒಂದು ಜಾಗದಲ್ಲಿ ಹೋಗ್ಬಿಟ್ರೆ ಅದೊಳ ಕಾಡಿದ್ದಂಗೆ ಇರುತ್ತೆ ಈ ಕಾಡಿನ ಪೋರ್ಷನ್ನು ಈ ಕರಡಿ ಅಟ್ಯಾಕ್ ಮಾಡೋದು ಇವೆಲ್ಲ ನಮ್ಮ ಕಂಟ್ರೋಲ್ ಜಾಗದಲ್ಲಿ ಇರಬೇಕು ಹೊರತು ದೊಡ್ಡ ಜಾಗದಲ್ಲಿ ಮಾಡೋಕ್ಕಾಗಲ್ಲ ಎಲ್ಲರೂ ಓಡ್ ಹೋಗ್ಬಿಟ್ರೆ ಕಷ್ಟ ಸೊ ಅದು ಕೂಡ ಈ ಕಡೆ ಜನ ನಿಂತ್ಕೋಬೇಕು ಆ ಕಡೆ ಜನ ನಿಂತ್ಕೋಬೇಕು ಸೊ ಆ ಥರಕ್ಕೋಸ್ಕರ ಪ್ಯಾಲೇಸ್ ಒಳಗಡೆ ಕಾ ಫಾರೆಸ್ಟ್ ಥರ ಇದೆ ಅಲ್ಲಿ ಈ ಕರಡಿ ಬಿಟ್ಟು ಈ ಕರಡಿಗೂ ಅಂಬಿಗೂ ಫೈಟಿಂಗು ಸೊ ಅದು ಕೂಡ ಒಂದು ಇದಾಗಿತ್ತು ನೋಡಿ ಹೀರೋಯಿಸಮ್ಗೆ ಏನೇನು ಸಿಕ್ತು ಎಲ್ಲನೂ ನೀವು ಕೇಳಿದ್ರಿ ಏನು ಹಿಂಗೆ ಅಂತ ಈ ಪಾಯಿಂಟ್ಸ್ ಎಲ್ಲ ಕಮರ್ಷಿಯಲ್ ಪಾಯಿಂಟ್ಸ್ ಬರುತ್ತೆ ಹೀರೋ ಹೀರೋ ಎಲಿವೇಟ್ ಆಗಿಬಿಡ್ತಾರೆ ಸೊ ಈ ಥರ ಇದು ಈ ಕರಡಿ ಮುಂಡೆದು ಏನು ಮಾಡೋದು ಅಂದರೆ ಈ ಅದಕ್ಕೇನು ಗೊತ್ತಿನೋ ಏನೋ ಶಾರ್ಟ್ ಆಯಿತು ಅಂತ ಅಂಬರೀಷ್ ಕಡೆ ಹೋದರೆ ಅಂಬರೀಷಿನ ಕಡೆ ಓಡೋಗೋದು ಇದು ಮುಂಡೇದು ಇದು ಒಂದು ನಾಲ್ಕು ಶಾರ್ಟಲ್ಲಿ ಹಿಂಗೆ ಆಗೋಯ್ತು ಕೂಗೋರು ಅಂಬಿ ಏ ಅಂಬಿ ಕೂಗೋರು ನಾನು ಬಾವಿ ನೋಡು ನನಗೆ ಆಗೋದು ಇದು ನನ್ನ ಹಿಂದೆನೇ ಬರ್ತಾ ಇದೆ ನೋಡು ನೋಡು ಅಂತ ತಮಾಷೆ ಅವ್ರೇನಿದ್ದು ತಮಾಷೆಗೆ ಮಾಡ್ತಾಯಿರ್ತಾರೆ ಅವ ನಾನು ಹೇಳಿದೆ ಅಂಬಿ ನಿಮಗೆ ಗೊತ್ತಾಯ್ತಾ ಅಂದರೆ ಏನು ಅದು ಅಂದರು ಹೋಜಮ್ದಲ್ಲಿ ನೀವು ಕರಡಿಯಾಗಿ ಇದಕ್ಕೆ ಮೋಸ ಮಾಡಿದ್ದೀರ ಪ್ರೇಮ ಅದಕ್ಕೆ ನಿಮ್ಮನ್ನು ಇಲ್ಲ ಅಂತ ಎಲ್ಲ ನಕ್ ನಕ್ ನಕ್ತು ಸೊ ಇದು ಈ ಥರ ಪಾಯಿಂಟ್ ಆಯಿತು ಲವ್ಡ್ ಸಾಂಗ್ಸ್ ಇದೆ ಆಮೇಲೆ ಈಗ ಈ ಥರ ಎಲ್ಲ ಇದೆ ಈ ಕತೆ ವಿಭಿನ್ನವಾಗಿ ಹೋಗೋದ್ರಿಂದ ಒಂದು ಚೂರು ಬೇಜಾರಾಗಲ್ಲ ಎಲ್ಲ ಚೆನ್ನಾಗಿದೆ ಬಹಳ ಒಂದು ನೀತಿ ಬೋಧಕವಾಗಿ ಕೂಡ ಕೆಲವು ಪಾಯಿಂಟ್ಸ್ ಎಲ್ಲ ಇದೆ ನಾನು ನೋಡ್ತೀನಿ ಇವರು ಅಂಬರೀಷ್ ಇಸ್ಪಿಟ್ ಆಡ್ತಾನೇ ಇದ್ದಾರೆ ಸೊ ಬಹುಶಃ ಅದು ಮೊದಲ ಒಂದೆರಡನೇ ಪಿಚ್ಚರ್ ಇರಬೇಕು ಆವಾಗ ನೋಡಿದೆ ನಾನು ಹೋಗಿದ್ದೇನೆ ಅಂಬರೀಷ್ ಕೈಯಿಂದ ಯಾರಿಗೂ ಈ ಧೈರ್ಯ ಬರಲ್ಲ ಇಸ್ಪೀಟ್ ತೊಗೊಂಡು ಹರಿದಾಕ್ಬಿಟ್ಟೆ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ ಹರಿದಾಕ್ಬಿಟ್ಟು ಸಾರಿ ಅಂಬಿ ಅಲ್ಲಿ ಲೈಟ್ ಇದೆ ಇದು ಬಿಟ್ಟರೆ ಬೇರೆ ವಿಧಿ ಇಲ್ಲ ಬನ್ನಿ ಅಂತ ಅವ್ರು ಮಿಗ್ದೋರೆಲ್ಲ ನಾನು ನೋಡ್ತಾ ಇದ್ದಾರೆ ಅಂಬರೀಷು ನೋಡಿದ್ರು ಏನೂ ಇಲ್ಲ ಬಂದ್ಬಿಟ್ರು ಪಾಟ್ ಮಾಡೋಕ್ಕೆ ಬಂದರು ತಾನು ಮಾಡಿದ ತಪ್ಪು ಅಂತಲೂ ಅವ್ರು ಹೇಳಲಿಲ್ಲ ನಾನು ಮಾಡಿದ ಸಾರಿ ಅಂತಲೂ ಹೇಳಲಿಲ್ಲ ಸೊ ಆ ಥರ ಅಂಬರೀಷ್ಗೆ ಇಸ್ಪೀಟ್ ಹರಿದು ಹಾಕಿದ ಮಹಾಶೂರ ಅಂದರೆ ನಾನೇ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಚ ತುಂಬ ಚೆನ್ನಾಗಾಯಿತು ಚಿತ್ರ ಆಮೇಲೆ ಇದಕ್ಕೆ ಇನ್ನೇನು ಅಂದರೆ ತುಂಬ ಸೆನ್ಸಾರ್ ಟ್ರಬಲ್ ಬಂದಿತ್ತು ಏನು ಡಬಲ್ ಮೀನಿಂಗ್ದು ಅವಾಗ ಸೆನ್ಸ್ ಕೆಲವು ಸದಿಯೇ ಸೆನ್ಸಾರ್ನವರು ಒಂದೊಂದು ಒಂದೊಂದು ಸದಿ ಒಂದು ಗೌರ್ಮೆಂಟ್ ರೂಲ್ಸ್ ಏನೋ ಚೇಂಜ್ ಆಗ್ತಿರತ್ತಂ ಏನೇನೋ ರೂಲ್ಸ್ ಚೇಂಜ್ ಆಗ್ತಾ ಅದು ಏನು ಅಂತ ಹೇಳೋಕ್ಕಾಗಲ್ಲ ನಾವು ಏನು ಅನ್ಕೋತೀವಿ ಅದು ಕಟ್ ಮಾಡೋಲ್ಲ ನಾವು ಅಂದ್ಕೊಳ್ಳೋದೇ ಇರೋದನ್ನೆಲ್ಲ ಅವರ ದೃಷ್ಟಿಗೆ ತಪ್ಪ ಕಾಣಿಸುತ್ತೆ ಅದನ್ನು ಕಟ್ ಮಾಡ್ತಾರೆ ಸೊ ಇಲ್ಲೂ ಭಾಳ ಏನೋ ಮಾಡಿದ್ರು ಎಲ್ಲ ಅಡ್ಜಸ್ಟ್ ಮಾಡಿ ಕಟ್ ಮಾಡಿದ್ದೆಲ್ಲ ಕೊಟ್ಟು ಈಗ ನೋಡಿದ್ರು ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಡಬಲ್ ಮೀನಿಂಗ್ ಡೈಲಾಗ್ಸ್ ಬೇಕಾದದ್ದಿದೆ ಆಮೇಲೆ ಶಾರ್ಪ್ ಡೈಲಾಗ್ಸ್ ಬೇಕಾದಿದೆ ಏನೇನು ಬೇಕಾಗಿದ್ದು ಸಿನ್ಮಾದಲ್ಲೆಲ್ಲ ಇದೆ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಜೊತೆ ಇದು ಮಾಡುವಾಗ ಸಿನ್ಮಾ ನೋಡಬೇಕು ಅಂತ ಅನ್ನಿಸ್ತು ಯಾಕೋ ನನಗೆ ಗೊತ್ತಿಲ್ಲ ಹೆಚ್ಚು ಕಮ್ಮಿ ಒಂದು ಅರ್ಧ ಅರ್ಧ ಸಿನ್ಮಾ ಒಕ್ಕಾಲು ಸಿನಿಮಾ ನೋಡಿದೆ ಆಮೇಲೆ ನಾನು ಮಾಡಿರೋದು ಏನು ಅಂತ ನನಗೆ ಗೊತ್ತಾಗ್ತಾ ಇತ್ತು ಸೊ ಅದರಿಂದ ಇನ್ನು ಪೂರ್ತಿ ನೋಡೋಕೆ ಹೋಗಲಿಲ್ಲ ಮುಂದೆ ನನ್ನ ಹೆಂತ್ ಹೇಳ್ದೆ ಯಾವಾಗಲಾದರೂ ನಾವು ಮಾಡಿರೋ ಸಿನಿಮಾನ ನಾವೇ ನೋಡೋಣ ಒಂದು ಸತಿ ಒಂದು ನಮಗೆ ನಾವು ಮಾಡಿರೋದು ಸರಿ ಇದೆಯಾ ಅಂತ ಅನಿಸುತ್ತೆ ಸರಿ ಇತ್ತು ಅಂದರೆ ಒಂದು ಸತಿ ನಾವೇ ಸಂತೋಷ ಪಟ್ಕೊಳೋಣ ಸರಿ ಇಲ್ಲದೆ ಇದ್ದರೆ ಈ ಪಿಚ್ಚರ್ ತಗೊಂಡ ಮಾಡಿದ್ದಕ್ಕೆ ತಪ್ಪಾಯಿತು ಅಂತ ನಾವು ಅನ್ಕೊಳ್ಳೋಣ ಇನ್ಮೇಲೆ ನೋಡೋಣಮ್ಮ ಅಂತ ಈ ಮೂರು ಜನ ನೋಡಿದಾಗಲೂ ಹೇಳಿದೆ ಸೊ ಆ ಥರ ಇದು ಏನು ಅಂದರೆ ಪಿಚ್ಚರ್ ರಿಲೀಸ್ ಆಗಿ ಅಲ್ಲಿ ಹಲವು ವರ್ಷಗಳಾದಮೇಲೆ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಆ ಪಿಕ್ಚರ್ ನಮಗೆ ಇವತ್ತಿಗೂ ಕೂಡ ಊಟ ಕೊಡ್ತಾ ಇದೆ ಅಂತ ಹೇಳಿದ್ರು ಹಿಂದೆ ಪುನಃ ರನ್ಗೆಲ್ಲ ಮಾಡಿಸಿದಾಗ ಅದು ಮಾಡಿದಾಗ ಅದು ಇದು ಬರೋದ ಕಲ್ಸ್ ಕಲೆಕ್ಷನ್ ಬರುತ್ತಲ್ಲ ಆ ಕಲೆಕ್ಷನಿಂದ ನಮ್ಮ ಫ್ಯಾಮಿಲಿ ಖರ್ಚು ತೂಗುತ್ತೆ ಅಂತ ಹೇಳಿದ್ರು ಮೂರು ಜನ್ಮ ಸೊ ಸಚ್ಚ ಕಮರ್ಷಿಯಲ್ ಅಂದರೆ ಅಂಬರೀಷ್ ಅವರು ಒಂದು ರೀತಿ ನನಗೆ ಐ ಥಿಂಕ್ ಒಂಥರ ಫುಲ್ ಫ್ಲೆಡ್ಜಡ್ ಕಮರ್ಷಿಯಲ್ ಹೀರೋ ಆಗಿ ಮಾಡಿದ್ದು ಆ ಒಂದೇನು ಅಂತ ಹೇಳಿದ್ರೆ ಅಂಬರೀಷ್ ಅವರು ಎಲ್ಲಿದ್ದರೆ ಅವ್ರ ಜೊತೆಗೆ ಒಂದು ಇಷ್ಟು ಜನ ಸ್ನೇಹಿತರು ಬಂದುಬಿಡ್ತಾರೆ ಯಾತಕ್ಕೋಸ್ಕರ ಬರ್ತಾರೆ ಡೇ ಟೈಮ್ ಶೂಟಿಂಗ್ ಆದರೆ ಇಸ್ಪೀಟ್ ಆಡಕ್ಕೆ ಬರ್ತಾರೆ ರಾತ್ರಿ ಓದ್ತಾಯ್ತು ಅಂತ ಅದು ಮಾಮೂಲಿ ಗುಂಡು ಗಿಂಡು ಇಸ್ಪಿಟ್ಟು ತುಂಡು ಅವೆಲ್ಲ ಇದ್ದೇ ಇರುತ್ತೆ ಅಂಬರೀಷ್ ಕ್ವಾಲಿಫಿಕೇಶನ್ಸ್ ಅವೆಲ್ಲ ಅವೆಲ್ಲ ಯಾರು ಏನು ಹೇಳೋಕ್ಕಲ್ಲ ಆ ಥರ ಆ ಥರ ಶೋಕಿ ಮಾಡಿ ದಿಲ್ದಾರಾಗಿರಕ್ಕೆ ಯಾರಿಗೂ ಆಗೋಲ್ಲ ಅದು ಓನ್ಲಿ ಅದೊಂಥರ ರೆಬಲ್ ಅದು ಒಂದು ಸತಿ ಏನಾಗುತ್ತು ಅಂದರೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ನನ್ನ ಧೈರ್ಯ ಅಂಬರೀಷ್ ಎದುರಿಸಿದ್ದು ನನ್ನ ಧೈರ್ಯ ಶೂಟಿಂಗ್ ಒಂದು ಸತಿ ಹೋಗಿದ್ದೀವಿ ಕರೆಯಕ್ಕೆ ಹೋದ್ರೆ ಹುಡುಗರು ಕರೆದ್ರು ಇವರು ಬರಲೇ ಇಲ್ಲ ಯಾವಾಗ ಬರಲಿಲ್ಲ ಅಂದರೆ ಔಟ್ ಔಟ್ಡೋರಲ್ಲಿ ಬಿ ಸೂರ್ಯ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅಂತ ಗೊತ್ತಾಗಲ್ಲ ಆಮೇಲೆ ಏನೋ ಒಬ್ಬನೇ ಇತ್ತು ಅಂದರೆ ಏನೋ ಮಿಡ್ ರೇಂಜು ಕ್ಲೋಸ್ ರೇಂಜಲ್ಲಿ ಶಾಟ್ ತಕ್ಕ ಮುಡ್ಬೋದು ಸ್ವಲ್ಪ ದೊಡ್ಡದಾಯಿತು ಅಂತ ಲಾಂಗ್ ಶಾರ್ಟ್ ಇಟ್ಟು ಅಂತ ಹೇಳಿದಾಗ ಬ್ರೈಟಾಗಿರಬೇಕು ಕತ್ ಡಾರ್ ಡಾರ್ಕ್ ಆಗಿದ್ದ ಚೆನ್ನಾಗಿರಲ್ಲ ನಮ್ಮ ಸೂರ್ಯ ಹೋಗ್ತಾ ಇರ್ತಾನೆ ಇಲ್ಲಿ ನಮ್ಮ ಅಣ್ಣ ಬಂದೇ ಇಲ್ಲ ಹುಡುಗರು ಹೋದವರು ಅವೆಲ್ಲ ಕೂತ್ಕೊಂಡಿದ್ದಾರೆ ನನ್ನ ಅಸೋಸಿಯೇಟ್ಸ್ಗಳು ನಾನು ನೋಡ್ತೀನಿ ಇವರು ಅಂಬರೀಷು ಇಸ್ಪೀಟ್ ಆಡ್ತಾನೇ ಇದ್ದಾರೆ ಸೊ ಬಹುಶಃ ಅದು ಮೊದಲು ಒಂದೆರಡನೇ ಪಿಚ್ಚರ್ ಇರಬೇಕು ಆವಾಗ ನೋಡಿದೆ ನಾನು ಹೋಗಿದ್ದೇನೆ ಅಂಬರೀಷ್ ಕೈಯಿಂದ ಯಾರಿಗೂ ಈ ಧೈರ್ಯ ಬರೋಲ್ಲ ಇಸ್ಪೀಟ್ ತೊಗೊಂಡು ಹರಿದಾಕ್ಬಿಟ್ಟೆ ಯಾರಿಗೂ ಬರೋಲ್ಲ ಈ ಧೈರ್ಯ ಅದು ಬಂತು ನಂಗೆ ಗೊತ್ತಿಲ್ಲ ಇಸ್ಪೀಟ್ ಹರಿದು ಹಾಕ್ಬಿಟ್ಟೆ ಹರಿದಾಕ್ಬಿಟ್ಟು ಸಾರಿ ಅಂಬಿ ಅಲ್ಲಿ ಲೈಟ್ ಹೋಗ್ತಾ ಇದೆ ಇದು ಬಿಟ್ಟರೆ ಬೇರೆ ವಿಧಿ ಇಲ್ಲ ಬನ್ನಿ ಅಂತ ಅವ್ರು ಮಿಕ್ಕಿದೋರೆಲ್ಲ ನಾನು ನೋಡ್ತಾ ಇದ್ದಾರೆ ಅಂಬರೀಷು ನೋಡಿದ್ರು ಏನೂ ಇಲ್ಲ ಬಂದ್ಬಿಟ್ರು ಪಾಟ್ ಮಾಡೋಕ್ಕೆ ಬಂದರು ತಾನು ಮಾಡಿದ ತಪ್ಪು ಅಂತಲೂ ಅವ್ರು ಹೇಳಲಿಲ್ಲ ನಾನು ಮಾಡಿದ ಸಾರಿ ಅಂತಲೂ ಹೇಳಲಿಲ್ಲ ಸೊ ಆ ಥರ ಅಂಬರೀಷ್ಗೆ ಇಸ್ಪೀಟ್ ಹರಿದು ಹಾಕಿದ ಮಹಾಶೂರ ಅಂದರೆ ನಾನೇ ಅದು ಆಮೇಲೆ ನನಗನ್ನಿಸ್ತು ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಹಲವು ಮೇಲೆ ಯಾಕೆಂದರೆ ಹೋಲ್ ಇಂಡಸ್ಟ್ರಿನೇ ಇವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಹೋಲ್ ಇಂಡಸ್ಟ್ರಿ ಅವರು ಯಾವ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ತಾ ಇರ್ತಾರೋ ಆ ಡೈರೆಕ್ಟ್ರಾಗ ಕೂತ್ಕೊಂಡು ಡಿಸ್ಪ್ಯೂಟ್ ಆಡ್ತಾರೆ ಆಮೇಲೆ ಅವ್ರ ಜೊತೆ ಇನ್ಮಿಕ್ದೋರು ಯಾರು ಇರ್ತಾರೋ ಶಾರ್ಟಲ್ಲಿ ಇರ್ತಾರೋ ಅವರೆಲ್ಲ ಕೂತ್ಕೊಂಡು ಇಸ್ಪ್ಯೂಟ್ ಆಡ್ತಾಯಿರ್ತಾರೆ ಆಮೇಲೆ ಅಲ್ಲಿ ಕಾಪಿ ತಿಂಡಿ ಕೊಡೋನು ಅವ್ನು ಕೊಡೋನು ಇವ್ನು ಕೊಡೋನು ಎಲ್ಲ ಇಸ್ಪೀಟ್ ಆಟ ನೋಡ್ತಾ ಇದ್ಬಿಡ್ತಾರೆ ಒಂದು ಏನು ನಾವು ನಾವು ಏನು ಒಳಗಡೆ ಶೂಟಿಂಗಲ್ಲಿ ಪಾ ಏನು ಕೆಲಸ ಮಾಡ್ತಿರ್ ಒಂದು ನಾಲ್ಕೈದು ಜನ ಬಿಟ್ಟರೆ ಬೇರೆ ಎಲ್ಲ ಇಲ್ಲೇ ಹೋಲ್ ತಂಡನೇ ಇರುತ್ತೆ ಇಲ್ಲಿ ಅದರಿಂದ ಒಂದು ರೀತಿ ಏನಾಗುತ್ತೆ ಅಂದರೆ ಅಂಡ್ ಕಾನ್ಸಂಟ್ರೇಷನ್ನು ಹೊಟ್ಟೋಗಿರುತ್ತೆ ಒಂದು ಯಾರು ಇಲ್ಲಿ ಆಡ್ತಾ ಇರ್ತಾ ಏನು ಮಾಡ್ತಾಯಿರ್ತಾರೋ ಅವ್ರಿಗೆ ಇದ್ರ ಕಡೆ ಗಮನವೇ ಇರುತ್ತೆ ಹೊರತು ಆ ಡೈಲಾಗ್ ಗೀಲಾಗಿ ಏನೂ ಗಮನ ಇರಲ್ಲ ಸೊ ಆ ಥರ ನನಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಹರ್ದಾಕ್ಬಿಟ್ಟೆ ಆಮೇಲೆ ಹೋಲಿ ಇಂಟ್ರೆಸ್ಟಿನ ಅಡ್ಜಸ್ಟ್ ಮಾಡಿದೆ ಇನ್ನೇ ಆತಕ್ಕೆ ಅಂದ್ಬಿಟ್ಟು ನಾನೂ ಬಿಟ್ಬಿಟ್ಟೆ ಕೇಳೋದೇ ಬಿಟ್ಬಿಟ್ಟೆ ಆಮೇಲೆ ನನ್ನ ಪಿಚ್ಚರ್ಲ್ಲ ಅವ್ರ ಪಾಡ್ಗೆ ಅವರು ಇಸ್ಪೀಟ್ ಆಡ್ಕೊಂಡೇ ಇರೋರು ನಾನೇ ಹೋಗಿ ಎಳ್ಕೊಂಡು ಕರ್ಕೊಂಡ್ಬರ್ತಾಯಿದ್ದೆ ನಂತರ ಮಾಡಿಕೊಂಡ್ರೆ ಏನು ಇಲ್ಲವೇ ಇಲ್ಲ ನೋ 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 ಅವ್ರು ತಾವು ಮಾಡಿ ತಪ್ಪು ಅಂತ ಅವ್ರಿಗೆ ಗೊತ್ತಾಯಿತು ಅದೇ ಆಮೇಲೆ ಸಿನಿಮಾ ಪೂರ್ತಿ ಇದು ತುಂಬ ಅಚಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಆಮೇಲೆ ಆ ಸಿನಿಮಾದಲ್ಲಿ ಇಸ್ಪೀಟೇ ಇಲ್ಲ ಔಟ್ ಡೋರ್ ಅಂದರೆ ಬಂದ್ಬಿಡ್ತಾರೆ ಆರು ಜನ ಎಂಟು ಜನ ಅಯ್ಯೋ ಅವ್ರ ಜೊತೆ ಆಡೋರೆಲ್ಲ ಈ ಕಿಂಜಿ ಕಿಂಜಿ ಪಾಂಜಿ ಗಿಂಜಿ ಅಂತಾರಲ್ಲ ಆ ಥರದಲ್ಲವೇ ಎಲ್ಲ ಕರೋಡ್ ದೊಡ್ಡ ದೊಡ್ಡ ಕುದುರೆ ಓನರ್ಗಳು ಆ ಥರ ಅಯ್ಯೋ ಯು ದೊಡ್ಡ ದೊಡ್ಡ ಹೋಟ್ಲ್ ಓನರ್ಗಳು ಮಿನಿಸ್ಟ್ರುಗಳು ಯೂನಿಯನ್ ಮಿನಿಸ್ಟ್ರುಗಳು ಅಂಬರೀಷ್ ಲೆವೆಲ್ಲ ಬೇರೆ ಅಂಬರೀಷ್ ಲೆವೆಲ್ಲ ಬೇರೆ ಫಾರಿನಿಂದ ಬರ್ತಾರೆ ಒಬ್ಬರು ಆಗ ನಾನು ಅಂಬರೀಷ್ ಮನೇಲೆ ಇದ್ದೆ ಫಾರಿನ್ ಬಂದಿದ್ದವನು ಅವನ ಮನೆಗೆ ಹೋಗಲಿಲ್ಲ ನೇರ ಅಂಬರೀಷ್ ಇದ್ದಾರೆ ಅಂತ ತಿಳ್ಕೊತೀವಿ ಅಂಬರೀಷ್ ಮನೆಗೆ ಬಂದ್ಬಿಟ್ರು ಏ ಬರೋ ಒಂದೆರಡು ರಮ್ಮಿ ಆಡ್ಬೋಣ ಅಂದ್ಬಿಟ್ಟು ಅವ್ನ ಮನೆಗೆ ಹೋಗ್ದಾನೆ ಅಂಬರೀಷ್ ಜೊತೆ ಕೂತ್ಕೊಂಡು ರಮ್ಮಿ ಆಡ್ಬಿಟ್ಟು ಅವನ ಮನೆಗೆ ಅವನು ಏ ದುಡ್ಡೆಲ್ಲ ಇದೆ ದುಡ್ಡು ಇಲ್ಲದೆ ಎಲ್ಲನೂ ಐತೆ ನೋಡು ನಾ ಎಲ್ಲ ಡಾಲರ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರುಪೀಸ್ ತಂದುಬಿಟ್ಟಿದ್ದೆ ನೋಡು ಆಡು ಅಂತ ಕೂತ್ಕೊಂಡು ಆಡ್ಬಿಟ್ಟು ಹೋದರು ಹೇಗೆ ಇದು ಅಂಬರೀಷ್ ಅ ಬಟ್ ಮಾಡೋ ಅವರು ಮೋಸ್ಟ್ ಅಡ್ಜಸ್ಟಬಲ್ ನೇಚರ್ ಅವರು ಒಳ್ಳೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರು ಎಲ್ಲರ ಜೊತೆನೂ ಕೂಡ ನಗ್ತಾ ನಗ್ತಾ ಹೋಗೋದು ಯಾರಾಗಿ ಹೆಲ್ಪ್ ಮಾಡಬೇಕು ಅಂದರೆ ಔಟ್ ಆಫ್ ಹೆಲ್ಪ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಕಾಲೇಜ್ ಸೀಟ್ಸ್ ಕೊಡಿಸ್ಯಾರೆ ಕೆಲಸ ಕೊಡಿಸ್ಯಾರೆ ಮದುವೆಗೆ ದುಡ್ಡಿಲ್ಲ ಅಂದರೆ ದುಡ್ಡು ಕೊಟ್ ಕೊಟ್ಟಿದ್ದಾರೆ ತುಂಬ ಇದು ಮಾಡಿದ್ದಾರೆ ಸೊ ಆ ಥರ ಇಟ್ಸ್ ಅ ವೆರಿ ನೈಸ್ ಸುಮ್ಮನೆ ಇಲ್ದಾರೆ ಇಲ್ದಾರೆ ಈ ಈ ಪೊಸಿಷನ್ ಹೆಂಗ್ರಿ ಬರುತ್ತೆ ಮಾಮೂಲಿ ಒಬ್ಬಗೆ ಏನೋ ಒಂದು ನಾಗರಾವೋಲಿ ಜಲೀಲ್ ಪಾರ್ಟ್ ಮಾಡಕ್ಕೆ ಬಂದವನೋ ಅಲ್ಲಿಂಗ ಮಾಡಿ ವಿಲನ್ ಆಗಿ ಹೀರೋ ಆಗಿ ಕಮರ್ಷಿಯಲ್ ಹೀರೋ ಆಗಿ ಆಮೇಲೆ ಭಾವನಾತ್ಮಕ ಹೀರೋ ಆಗೋಗ್ಬಿಟ್ರು ನಾನು ಕಮರ್ಷಿಯಲ್ಲೂ ಮಾಡಿದ್ದೀನಿ ಅವ್ರ ಹತ್ರ ಬಾತ್ ಇಲ್ಲದೆ ಫೈಟಿಂಗ್ ಇಲ್ಲದೆ ಇರೋ ಸಿನಿಮಾನೂ ಮಾಡಿದ್ದೀನಿ ನಾನು ಅವ್ರ ಹತ್ರ ಸಪ್ತಪದಿಯಲ್ಲಿ ಕ್ಲಾಸ್ ಆ್ಯಕ್ಟಿಂಗ್ ಅವ್ರದ್ದು ಯಾ ಅದು ಅಷ್ಟೇ ಹೀಗೆ ಅವಳ ಹೆಜ್ಜೆ ಅದು ತುಂಬ ಚೆನ್ನಾಗಿತ್ತು ಇನ್ನೊಂದು ಅರಣ್ಯದಲ್ಲಿ ಅಭಿಮಾನಿ ಆಮೇಲೆ ಬರ್ತೀನಿ ಇವಕ್ಕೆಲ್ಲ ಸೊ ಈ ಪ್ರಸ್ತುತ ಈ ಈ ಚಿತ್ರ ಇದೆಯಲ್ಲ ತುಂಬ ಒಳ್ಳೆಯ ಹೆಸರು ತಂದು ಕೊಡ್ತು ಇವತ್ತು ಇದನ್ನು ನೀವು ಮುಂದೆ ಇದು ಹೇಳಬೇಕಲ್ಲ ಅದಕ್ಕೋಸ್ಕರ ಈ ಒಂದು ಒಂದು ಸ್ವಲ್ಪ ಥಾಟ್ ಡಿಸ್ಟರ್ಬ್ ಆಗಿತ್ತು ನನಗೆ ಸೊ ಅದಕ್ಕೋಸ್ಕರ ಬೆಳಿಗ್ಗೆನೆ ಒಂದು ಸ್ವಲ್ಪ ಸ್ವಲ್ಪ ಓಡಿಸೋದು ಮಾಡೋ ನೋಡೋದು ಮಾಡಿ ಈ ಮೂರು ಜನ್ಮದ ಬಗ್ಗೆ ಇಷ್ಟು ಮಾಹಿತಿ ಕೊಡೋಕ್ಕಾಯಿತು ಇವತ್ತು ನೋಡಿದ್ರಿಂದ ನಾನು ಇದು ಅಂಬರೀಷ್ ಅಂಬಿಕಾ ಹಿಟ್ ಪೇರ್ ಅವರು ನಮಗೂ ಒಂದೊಂದು ಅನುಕೂಲ ಯಾಕೆಂದರೆ ಪಾಪ್ಯುಲರ್ ಪೇರು ತುಂಬ ಜಾಸ್ತಿ ಜಾಸ್ತಿ ಪಿಕ್ಚರ್ಸ್ ಆಗಿಬಿಟ್ರೆ ಅದು ಮಜಾ ಇರೋಲ್ಲ ಸೊ ಇದು ಒಂಥರ ಒಂದು ಈ ಅಂಬರೀಷ್ ನೋಡಿದ್ರೆ ಯಾರು ತಾನೇ ಅವರ ತೋಳ ತೆಕ್ಕೆಗೆ ಪ್ರೇಮದ ತೆಕ್ಕೆಗೆ ಬೀಳದೆ ಇರ್ತಾರೆ ಹಂಗೆಂದ ತಕ್ಷಣ ನೀವು ಅಪಾರ ತಕ್ಕ ನಗಬೇಡಿ ಯಾಕೆ ಅಂತ ಹೇಳಿದ್ರೆ ಆತಷ್ಟು ಒಳ್ಳೆ ಮನುಷ್ಯ ಆಮೇಲೆ ಇನ್ನೊಂದೇನು ನಿನ್ನ ಡೇಟ್ ಅಡ್ಜಸ್ಟ್ ಆಗಲಿಲ್ವಾ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಟ್ಬಿಡ್ತಾರೆ ಇವ್ರ ಡೇಟ ಅದೊಂದು ಇರುತ್ತೆ ಅವ್ರು ಫೋನ್ ಮಾಡಿ ಅಂಬೇನಂಗಿಲ್ಲ ಒಂದು ಎರಡು ಸಲ ಲೇಟಾಗಿ ಇದು ಮಾಡ್ತೀನಿ ಅಲ್ಲಿ ಬರ್ತೀನಿ ಒಂದು ಸ್ವಲ್ಪ ಲೇಟಾಗಿ ಕೊಡು ಹಾಂ ಅಡ್ಜಸ್ಟ್ ಮಾಡಿಬಿಡ್ತಾರೆ ಸೊ ಇವೆಲ್ಲನೂ ಗಿವ್ ಟೇಕ್ ಟೆಕ್ ಪಾಲಿಸೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಅಂಬರೀಷ್ಗೆ ಅವ್ರ ಮನಸ್ಸಿಗೆ ಹಿಡಿತು ಅಂದರೆ ನೀವು ದುಡ್ಡು ಕೊಡದೆ ಇದ್ದರೂ ಪರವಾಗಿಲ್ಲ ಶೂಟಿಂಗ್ ಮಾಡಿಬಿಡ್ತಾರೆ ಅಕಸ್ಮಾತ್ ಶೂಟಿಂಗ್ ಎಲ್ಲ ಅರೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಮ ಖರ್ಚಿಗೆ ದುಡ್ಡು ಇಲ್ಲಾಂದರೆ ಅದಕ್ಕೂ ದುಡ್ಡು ಕೊಟ್ಬಿಡ್ತಾರೆ ಸೊ ಇದೆಲ್ಲ ಆ ಮನುಷ್ಯ ಅಷ್ಟು ಬೆಳೀತಾನೆ ಅಂತ ಹೇಳಿದ್ರೆ ಸುಮ್ಮನೆ ಯಾರು ಬೆಳೆಯಲ್ಲ ಆಮೇಲೆ ಇನ್ನೊಂದು ಸು ಮೊದಲು ಮೊದಲು ಮಾಡ್ತಾ ಮಾಡ್ತಾ ಮಾಡೋಣ ಅಂತ ಆಮೇಲೆ ನಾವು ಮಾಡ್ತಾ ಮಾಡ್ತಾ ನಮ್ಗೆ ಅನುಭವ ಬರ್ತಾ 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 ಅವರು ಎಲ್ಲರೂ ಒಳ್ಳೆ ಕಲಾವಿದರಾಗ್ಬಿಡ್ತಾರೆ ಮಾಡ್ತಾ 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 ಆ ಎಕ್ಸ್ಪೀರಿಯನ್ಸ್ ಮೌಂಟ್ ಆಗ್ತಾನೇ ಇರುತ್ತೆ ಆಮೇಲೆ ಮೊದಲು ಇದ್ದಿದ್ದ ಆ ಘಾಬರಿ ಆ ಫಿಯರು ಆ ಕಾಂಪ್ಲೆಕ್ಸು ಎಲ್ಲ ಊಟಾಗುತ್ತೆ ಅದು ಬೆಳೀತಾ ಬೆಳೀತಾ ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆಗಲಿಲ್ಲ ಅಂದ್ರೆ ಅಷ್ಟೇ ಬಿ ಗ್ರೇಡಿಂದ ಸಿ ಗ್ರೇಡ್ ಸಿ ಗ್ರೇಡಿಂದ ಡಿ ಗ್ರೇಡ್ ಹೋಗಿ ಕೊಡ್ತಾರೆ ಸೊ ಆ ಥರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಂಥ ಒಳ್ಳೊಳ್ಳೆ ಪಿಚ್ಚರ್ ಮಾಡಿದ್ರು ಅವ್ರ ಕೊನೆಗೆ ಅಂಥ ಅಂಥ ಪಿಕ್ಚರ್ ಮಾಡಿದ್ರು ಒಳ್ಳೆಯ ಕಲಾವಿದನಾಗಾದರು ಆಮೇಲೆ ರಾಜಕೀಯ ವ್ಯಕ್ತಿ ಆದರು ಅದು ಆಗೋಯ್ತು ಆದರು ಎಂ ಪಿ ಆದರು ಮಿನಿಸ್ಟ್ರಾದರು ಸೋತರು ಗೆದ್ದರು ಇವೆಲ್ಲ ನೋಡಿದ ಅವರು ರಾಜಕೀಯ ಜೀವನದಲ್ಲಿ ಯಾವುದಕ್ಕೂ ಕೇರ್ ಮಾಡಲ್ಲ ಓಕೆ ಸಿನಿಮಾಗಳು ಬಗ್ಗೆ ಏನಿಲ್ಲ ಒಂದೇನೂ ಇಷ್ಟ ಆಗೋಯ್ತು ಅಂತ ಹೇಳಿದ್ರೆ ಆ ಸಾಂಗ್ನೇ ನಾಲ್ಕೈದು ಸತಿ ನೋಡ್ತಾರೆ ಈ ಡಬ್ಬಿಂಗ್ ಬಂದಾಗ ಒಂದೊಂದು ಸಾಂಗ್ನ ನಾಲ್ಕು ನಾಲ್ಕು ಸತಿ ಐದು ಸತಿ ನೋಡ್ತಾರೆ ಸಪ್ತಪದಿ ಹಾಡುಗಳು ಕೆಲವು ಅದೆಲ್ಲ ಅವ್ರಿಗೆ ಇಷ್ಟ ಆಗಬೇಕು ಆಮೇಲೆ ಇದು ಮೂರು ಜನ್ಮದ ಹಾಡು ಎಲ್ಲ ಇಷ್ಟ ಅವ್ರಿಗೆ ಡಬ್ಬಿಂಗ್ ಬಂತು ಅಂದ್ರೆ ಒಂದು ಸತಿ ಹಾಕ್ಸ್ಬಿಡು ಬವಿ ಅಂತ ಹಾಡು ಆಮೇಲೆ ಪ್ಯಾಕಪ್ ಆಗ್ತಲ್ಲ ಹೋಗ್ತಾರಲ್ಲ ಒಂದು ಸರ್ತಿ ಹಾಕ್ಸ್ಬಿಡು ಅವರು ವಿಠೀಲ್ ಚೌಡಿನವ್ರ ಮಗನೇ ಹೊರತು ರಾಗ ತಾಳ ಏನೂ ಗೊತ್ತಿಲ್ಲ ಅಷ್ಟಾಗಿ ಹವಾಸವಾಗಿ ಆಡ್ಕೊಂಡು ಇಳೋ ಇಡ್ಕೊಂಡು ಹೋಗ್ತಾರೆ ಮೆಟ್ಲು ಅದೆಲ್ಲ ಒಂಥರ ಮಜವಾಗಿರುತ್ತೆ ಅವ್ರ ಹತ್ರ ಕೆಲಸ ಮಾಡೋದಕ್ಕೆ ಶಾಂತಮ್ನವ್ರು ನಾವು ಮೊದಲಿಂದನೂ ಶಾಂತಮ್ನವ್ರು ನಮಗೆಲ್ಲ ಗೊತ್ತು ಯಾಕೆಂದರೆ ಒಂದು ಒಂದು ಕಾಲದಲ್ಲಿ ಪಾಪ ಅವರು ಎಲ್ಲ ಮದ್ರಾಸಲ್ಲಿ ಇದ್ದವ್ರು ಅವರೆಲ್ಲ ಅವರ ರಂಗನಾಥನ್ ಸ್ಟ್ರೀಟ್ ಅಂತ ಒಂದು ವಟಾರ ಇತ್ತು ಆ ವಟಾರದಲ್ಲೇ ನಮ್ಮ ಕನ್ನಡದ ಕುಲಭಾಂಧವರೆಲ್ಲ ಅಲ್ಲೇ ಇದ್ದಿದ್ದು ಒಂದು ಒಟ್ಟಾರದಲ್ಲಿ ಹಾಂ ಸೋರಟ್ ಅಶ್ವತ್ತು ಆಮೇಲೆ ರತ್ನಾಕರ ಆಮೇಲೆ ನಮ್ಮ ಕೆ ಎಸ್ ಅಶ್ವತ್ತು ಶಾಂತಮ್ಮ ಆಮೇಲೆ ಇನ್ನೊಬ್ಬರು ಜೂನಿಯರ್ ಗಂಟಸಾಲ ಆಮೇಲೆ ಈ ಶಾಂತಮ್ಮ ಶಾಂತಮ್ಮನ ಗಂಡನ ಹೆಸರು ಮಾಡ್ಬಿಟ್ಟೆ ನಾನು ಅವರು ಆಮೇಲೆ ಪಾಪಮ್ಮನೂ ಆಗಿರಬೇಕು ಅಂದ್ಕನಿಸುತ್ತೆ ಅವೆಲ್ಲ ಬಹಳ ಜನ ಅಲ್ಲೇ ಇರ್ತಿದ್ರು ಅವಾಗೆಲ್ಲ ಅವ್ರಿಗೆಲ್ಲ ಪಾಪ ಸಿನಿಮಾ ಅಷ್ಟೊಂದು ಸಿನಿಮಾ ತಯಾರಾಗ್ತಾ ಇರಲಿಲ್ಲ ಅವಾಗ ಸಿನಿಮಾ ತಯಾರಾಗ್ತಾ ಇದ್ದಾಗ ಇದ್ದಾಗ ಡಬ್ಬಿಂಗ್ ಪಿಕ್ಚರ್ ಡಬ್ಬಿಂಗ್ ಪಿಕ್ಚರ್ಗಳು ಬರೋದು ಈ ಹಾತಿಮ್ ತಾಯಿ ಈ ಆಮೇಲೆ ಶಿವಜಲಂಧರು ಅದು ಇದು ಅಂತ ಹಿಂದಿದ್ದೆಲ್ಲ ಬರೋದು ಅದನ್ನೆಲ್ಲ ಕನ್ನಡಕ್ಕೆ ಡಬ್ಬಿಂಗ್ ಆಗೋದು ಕೆಲವು ತೆಲುಗು ಸಿನಿಮಾಗಳೆಲ್ಲ ಬರೋದು ಡಬ್ಬಿಂಗ್ ಮೊದಲೇ ಹೇಳ್ತೀನಿ ಕೇಳಿ ಮೊದಲು ಡಬ್ಬಿಂಗ್ ಪಿಚ್ಚರ್ಗಳೆಲ್ಲ ಮಾಡಿ ಅದರಲ್ಲಿ ಪಾಪ ಕೆಲವರು ಕಲಾವಿದರು ಕಂಠದಾನ ನೀಡಿ ಜೀವನ ಮಾಡ್ತಾಯಿದ್ದರು ಹುಣಸೂರು ಕೃಷ್ಣಮೂರ್ತಿಗಳು ಭೂ ಕೈಲಾಸ ಸೀತಾರಾಮ್ ಕಲ್ಯಾಣದಲ್ಲಿ ಎನ್ ಟಿ ರಾಮರಾವ್ಗೆ ವಾಯ್ಸ್ ಕೊಟ್ಟಿದ್ದರು ನಮ್ಮ ಕೆ ಎಸ್ ಅಶ್ವಥ್ ಅವರು ಒಳ್ಳೆಯ ವಾಯ್ಸು ಹಲವು ಪಾತ್ರಗಳಿಗೆ ಕಂಠದಾನ ಕೊಂಡು ನೀಡಿದ್ದಾರೆ ಇವ್ರೆಲ್ಲೂ ಅಷ್ಟೇ ಡಬ್ಬಿಂಗ್ ಎಲ್ಲ ಕೊಟ್ಬಿಟ್ಟು ಅದ್ರಲ್ಲಿ ಬಂದ ರೆಮ್ಯುನೇಷನಲ್ಲಿ ಜೀವನ ಮಾಡ್ತಾಯಿದ್ರು ಆ ಕಾಲದಲ್ಲಿ ಡಬ್ಬಿಂಗ್ ತುಂಬ ಜಾಸ್ತಿ ಆಗೋಯ್ತು ಸ್ಟ್ರೈಟ್ ಫಿಲ್ಮ್ಸ್ ಬರೋದು ಕಷ್ಟ ಆಗೋಯ್ತು ಸೊ ಆಗ ಒಂದು ದೊಡ್ಡ ಆಂದೋಲನ ಮಾಡಿ ಆಮೇಲೆ ರಾಮ್ ಮೂರ್ತಿ ಆನ ಕೃಷ್ಣಯ್ಯರು ರಾಮಮೂರ್ತಿ ಇವ್ರಗಳೆಲ್ಲ ಸೇರಿಕೊಂಡು ಒಂದು ದೊಡ್ಡ ಆಂದೋಲನ ಮಾಡಿ ಡಬ್ಬಿಂಗ್ ಬೇಡ ಅಂತ ನಿಲ್ಲಿಸ್ಬಿಟ್ರು ಸೊ ಡಬ್ಬಿಂಗ್ ಚಿತ್ರಗಳು ಒನ್ಸ್ ಫಾರ್ ಆಲ್ ಸ್ಟಾಪ್ ಆಗೋಯಿತು ಸ್ಟಾಪ್ ಆದಮೇಲೆ ಬಹಳ ವರ್ಷಗಳಲ್ಲಿ ಡಬ್ಬಿಂಗ್ ಬರ್ತಾನೆ ಇರಲಿಲ್ಲ ಆಮೇಲೆ ಇತ್ತೀಚೆಗೆ ಯಾವುದೋ ಒಂದು ಪಿಚ್ಚರು ಎರಡು ಸಾವಿರದ ಒಂದು ಭಾರತ್ ಅಂತಲೇ ಏನೋ ಒಂದು ಪಿಚ್ಚರ್ ಅದು ಡಬ್ ಮಾಡಿದ್ರು ಅದು ರಿಲೀಸಿಗೆ ಮುಂಚೆನೇ ಸ್ಟಾಪ್ ಮಾಡಿದ್ರುಬಿಟ್ರು ಇಲ್ಲಿ ಆಮೇಲೆ ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳು ಸಮ ಈ ಭಾಷೆ ಬೇಡ ಆ ಭಾಷೆ ಬೇಡ ಅಂತ ಹೇಳೋದು ತಪ್ಪು ಆದ್ದರಿಂದ ಬೇರೆ ಭಾಷೆಯಲ್ಲಿ ಬಂದ ಚಿತ್ರನ ನಾವು ಬೇರೆ ನಮ್ಮ ಭಾಷೆಯಲ್ಲೂ ಕೂಡ ಮಾಡ್ಬೋದು ಕಂಠದಾನ ಅಲೋ ಮಾಡಿಬಿಡ್ತು ಸುಪ್ರೀಂ ಕೋರ್ಟ್ ಮಾಡಿದ ಮೇಲೆ ಒಂದು ಎರಡು ಮೂರು ಅಂತ ಬಂದು ಇವತ್ತಿನ ದಿವಸ ಒಂದು ಒಂದು ಎರಡು ಮೂರು ಇದು ಸ್ಟೇಷನ್ಗಳಲ್ಲಿ ಟಿ ವಿ ಚಾನೆಲ್ಗಳಲ್ಲಿ ಕೇವಲ ಡವಿಂಗ್ ಪಿಚ್ಚರ್ಗಳೇ ಇರುತ್ತೆ ನೀವು ನೋಡ್ಬೋದು ಬಾಹುಬಲಿ ಒಂದು ಪಾರ್ಟ್ ಒಂದು ಬಂದಾಯಿತು ಪಾರ್ಟ್ ಎರಡು ಬಂದಾಯಿತು ಇಷ್ಟಲ್ದೇನೆ ಇಂಗ್ಲೀಷ್ ಪಿಕ್ಚರ್ಗಳೆಲ್ಲ ಅವರು ಕನ್ನಡವೇ ಗೊತ್ತಿರೋಲ್ಲ ಏನೂ ಗೊತ್ತಿರಲ್ಲ ಅವನ ನೇಟಿವಿಟಿನೇ ಇರೋಲ್ಲ ಅದು ಕನ್ನಡ ಭಾಷೆ ಹಾಕ್ಬಿಡ್ತಾರೆ ಸೊ ಇಂಗ್ಲೀಷ್ ಪಿಕ್ಚರ್ಗಳು ಕೂಡ ಹಾಗೆ ಬರ್ತಾಯಿದೆ ಈಗ ಯಾವ ಪಿಚ್ಚರ್ ಬಂದರೂ ಕೂಡ ಯಾರು ಯಾವ ಭಾಷೆ ಕೂಡ ಮೊದಲು ಕೂಡ ನಮ್ಮ ಭಾಷೆ ಚಿತ್ರಗಳನ್ನ ನಮ್ಮ ಕನ್ನಡ ಭಾಷೆಯ ಚಿತ್ರಗಳನ್ನ ಬೇರೆ ಭಾಷೆಗೆ ಡಬ್ ಮಾಡಿ ಹಾಕ್ತಾಯಿದ್ರು ತಗೋತಾಯಿದ್ರು ಮಾಡ್ತಾಯಿದ್ರು ಅದು ನಾವು ಆ ಡಬ್ಬಿಂಗ್ ಅಲೋ ಮಾಡ್ತಾ ಇರಲಿಲ್ಲ ನಮ್ದು ಇತ್ತು ಅದು ಒಂದು ಸೈಡ್ ಇತ್ತು ಸುಪ್ರೀಂ ಕೋರ್ಟಲ್ಲಿ ಯಾವ ಕೇಸ್ ಹಾಕಿ ನಮಗೂ ಎಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಆದ್ಮೇಲೆ ಇವತ್ತೊಂದು ದಿವಸ ಧಾರಾಳವಾಗಿ ಡಬ್ಬಿಂಗ್ ಬರ್ತಾಯಿದೆ ಮಹಾಭಾರತ ಬರ್ತಾ ಇದೆ ಕೃಷ್ಣ ಬರ್ತಾ ಇದ್ದಾನೆ ಹಾಗೆ ಸೀತೆಯ ರಾಮ ಅಂತ ಇದ್ದಾನೆ ಈ ಸಿನಿಮಾಗಳು ಕೂಡ ಬರ್ತಾ ಇವೆ ಸೊ ಈಗ ಡಬ್ಬಿಂಗು ಅವೆಲ್ಲ ಏನು ಇಲ್ಲವೇ ಇಲ್ಲ ಈಗ ಯಾರು ಏನು ಇಷ್ಟ ಬರುತ್ತೋ ಅದನ್ನು ನೋಡ್ತಾರೆ ಏನೇ ಆದರೂ ಕೂಡ ಒರಿಜಿನಲ್ ಲ್ಯಾಂಗ್ವೇಜಲ್ಲಿದ್ದ ಸತ್ವ ಇದೆಯಲ್ಲ ಡಬ್ಬಿಂಗ್ ಮಾಡ್ದಾಗ ಬರೋಲ್ಲ ಈಗ ನೀವು ಬಾಹುಬಲಿ ನೋಡಿದ್ರೆ ಆ ಹಿ ಹಾಡು ಈಗಳೆಲ್ಲ ಕೇಳ್ಬಿಟ್ಟಿದ್ವಿ ಸೊ ಹಾಡಿನ ಟ್ರ್ಯಾಕ್ ಒಂದೇ ರಾಗ ಒಂದೇನೆ ರಾಗಕ್ಕೆ ತಕ್ಕ ಅಲ್ಲಿ ತಾಗ ತಕ್ಕ ಒಂದು ಕನ್ನಡ ಪದ ಬರೆದಿರುತ್ತೆ ಅದು ಇದಕ್ಕೆ ಸರಿ ಆಗೋ ಸಾಹಿತ್ಯಕ್ಕೆ ಏನೋ ಮ್ಯಾಚಿಂಗ್ ಇದೆಯಾ ಹೊರತು ಒಂದೊಂದ್ಸರ್ತಿ ಕಥಾವಸ್ತುಗೂ ಸರಿ ಹೋಗೋಲ್ಲ ಪದಗಳು ಯಾವುದೋ ಒಂದು ಹಾಕ್ತೀವಿ ಏನೋ ಮಾಡ್ತೀವಿ ಆಮೇಲೆ ರಾಗ ಕೇಳಿ ಕೇಳಿ ಇರುತ್ತಲ್ಲ ಇದು ನಾವು ಕನ್ನಡ ಹಾಡು ಅಂತಲೇ ಅನ್ಕೊಳ್ಳೋಕ್ಕಾಗೋದೇ ಇಲ್ಲ ಕೆ ಬಾಹುಬಲಿನ ಡಬ್ಬಿಂಗ್ ನಾನು ಸ್ವಲ್ಪ ನೋಡಿದೆ ನೋಡಿದ ತಕ್ಷಣ ನನಗನ್ಸಿದ್ದು ಆ ತೆಲುಗು ಟ್ಯೂನ್ಗಳೇ ಬರ್ತಾ ಇತ್ತೆ ಹೊರತು ನಾನು ಕನ್ನಡದ ಗೊತ್ತಾಗ್ತಾನೆ ಇರಲಿಲ್ಲ ಸೊ ಆ ಥರ ಒಂದು ಭಾಷೆ ಬರ್ದೇ ಇದ್ದವ್ರಿಗೆ ಭಾಷೆ ಬರ್ದೇ ಇದ್ದವ್ರಿಗೆ ನಮ್ಮ ಭಾಷೆಲಿ ಬಂತು ಅಂದರೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಆ ಥರ ಡಬ್ಬಿಂಗ್ ಇವತ್ತು ದಿವಸ ಬೇಡ ಅಂತ ನಾನು ಹಾಗಿಲ್ಲ ಏನಿಲ್ಲ ಬರ್ತಾ ಬರ್ತಾಯಿದೆ ಅದು ಒಂದು ಅದು ಒಂದು ಇದಾಗೋಯ್ತು ಅವಾಗ ಇವ್ರನ್ನ ಕೇಳಿದ್ದಾಯ್ತು ಆ ಆರತಿನ ಆರತಿಗೆ ಡೇಟ್ ಹೇಳಿ ಕಳಿಸೋದು ಹೇಳಿ ಕಳಿಸದೆ ಇಲ್ಲ ಬಾ ಇದು ಭಾರ್ಗವ್ರ ಸ್ವಭಾವ ಬರೇಳಿ ಅಂತಂದ್ರು ಅವ್ರು ಬಂದು ಮ್ಯಾನೇಜರ್ ಕೇಳಿದೆ ಈ ಥರ ಅಂತ ನಾನು ಶೂಟಿಂಗ್ ನಡೀತಾ ಇತ್ತು ಅವ್ನು ಹೇಳಿದ ಶೂಟಿಂಗ್ ನಡೀತಾ ಇದೆ ಏನು ವಿಷಯ ಕೇಳ್ಕೊಂಬನ್ನಿ ಅಂತ ಪೇಪರಲ್ಲಿ ಇಪ್ಪಲ್ ಎಲ್ಲ ಹತ್ರಲ್ಲೂ ಆರತಿ ಪ್ರಭಾಕರ್ ಪೇರು ರಿಪೀಟ್ ಆಗೋಯ್ತು ಅಂತ ಬರೆದ್ಬಿಟ್ಟಿದ್ದಾರೆ ಸೊ ಈ ಅವ್ರು ಇಲ್ಲದೇ ಇದ್ದರೆ ಹೇಗೆ ಚೆನ್ನಾಗಿರಲ್ವಲ್ಲ ಅಂದ್ಬಿಟ್ಟು ಸರಿ ಹಾಗೂ ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ ಸುಧೀರ್ ನಾಟಕದ ಕಂಪನಿಯಿಂದ ಬಂದವರು ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಖಳನಾಯಕ ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಪ್ಲಸ್ ಡಬ್ಬಿಂಗ್ ಇವತ್ತು ನೀವು ನೋಡಬಹುದು ಒಂದು ನಾಲ್ಕು ಜನದ ವಾಯ್ಸಲ್ಲಿ ಧೀರೇಂದ್ರ ಗೋಪಾಲ್ ವಾಯ್ಸಲ್ಲಿ ಸುಧೀರ್ ವಾಯ್ಸಲ್ಲಿ ಆಮೇಲೆ ಇನ್ನೊಂದಿಬ್ರು ವಾಯ್ಸಲ್ಲಿ ಯಾರು ಗೋಪಿ ಅಂತ ಮಿಮಿಕ್ರಿ ಗೋಪಿನೋ ಯಾರು ಯಾರು ಅವರು ಮಾತಾಡ್ತಾರೆ ಅದು ದೊಡ್ಡದು ಇದದು ಅಡ್ವರ್ಟೈಸ್ಮೆಂಟ್ಗಳಿದು ಸೊ ಇವರೆಲ್ಲ ಪಾಪ್ಯುಲರ್ ಆಗಿದ್ದರಿಂದನೇ ಇವ್ರ ವಾಯ್ಸ್ಗಳಲ್ಲಿ ಇವತ್ತು ಕೂಡ ಆ ವಾಯ್ಸ್ನಾಗ ಜ್ಞಾಪಕ ಪಡಿಸ್ತಾ ಇದ್ದಾರೆ ಸುಧೀರ್ ತುಂಬ ಒಳ್ಳೆಯ ಆರ್ಟಿಸ್ಟು ಇಂಥ ಏನು ಡೈಲಾಗ್ ಕೊಟ್ಟರು ಕೂಡ ಮಾಡಿ ಮಾಡೋವಂಥವ್ರು ಆಮೇಲೆ ಅವ್ರ ಬಾಡಿ ಚೆನ್ನಾಗಿರುತ್ತಲ್ಲ ಸೊ ಬಾಡಿ ಚೆನ್ನಾಗಿರೋದ್ರಿಂದ ಖಳನಾಯಕ ಫೈಟಿಂಗ್ ಗೀಟಿಂಗು ಕೊಡೋ ಆ ಫೈಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿ ಮಾಡೋರು ನನ್ನ ಎಲ್ಲ ಚಿತ್ರಗಳಲ್ಲೂ ಸುಧೀರ್ ಇದ್ದೇ ಇರ್ತಿದ್ರು ಹಿಂಗೆ ಅಂತ ನನಗೆ ನಮ್ಮ ನಿಲೆಯ ವಿದ್ವಾಂಸರು ಅಂತ ಹೇಳ್ಬೋದು ಆ ಸ್ಥಾನ ವಿದ್ವಾಂಸರು ಚಿಕ್ಕ ಪಾರ್ಟೋ ದೊಡ್ಡ ಪಾರ್ಟೋ ಏನು ಪಾರ್ಟೋ ಅವರು ಇದ್ದೇ ಇರಬೇಕು ಸುಧೀರ್ ಇರ್ತಾ ಇದ್ದರು ನಾನು ಎಲ್ಲಿವರೆಗೂ ಇರ್ತಾ ಇರ್ತಾಯಿದ್ರು ಕೊನೆಗಳಿಗೆವರೆಗೂ ನಾನು ಅವ್ರನ್ನ ಯೂಸ್ ಮಾಡ್ತಾನೇ ಇದ್ದೆ ಆಮೇಲೆ ಎಷ್ಟು ಇಷ್ಟ ನಾನು ಕಂಡ್ರೆ ಅಂದರೆ ಒಂದು ಸತಿ ಸುಧೀರೇ ಇದು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಒಂದು ಮನೆ ಕಟ್ಟಬೇಕು ಅಂತ ಆಸೆ ಆಯಿತು ನಾಟಕದ ಕಂಪ್ನಿಯವರು ಏನು ನಾಟಕದ ಕಂಪ್ನಿ ಏನು ದುಡ್ಡು ಬಂದರೂ ಅವತ್ತನ್ನು ತುತ್ತಿನ ಚೀಲೇ ಕನೆಕ್ಷನ್ ಹೊಟ್ಟೋಗುತ್ತೆ ಸೊ ಇವರು ಮನೆ ಕಟ್ಟಬೇಕು ಅಂತ ಆಯಿತು ಸೊ ಈಗ ಎಲ್ಲ ನೋಡಿದ್ರು ಇಲ್ಲಿ ನಮ್ಮ ಶಂಕರ್ ಮಾಡ್ತಾ ಹತ್ರನೇ ಜಾಗ ನೋಡಿದ್ರು ಮನೆ ಕಟ್ಟಬೇಕು ಮನೆಗೆ ಏನೋ ಕಟ್ಟಿದ್ರು ಒಂದು ಸ್ವಲ್ಪ ದುಡ್ಡು ಸಾಲಲಿಲ್ಲ ಹಣ ಸಾಲದೇ ಇದ್ದಾಗ ಇಂಡಸ್ಟ್ರೀಲಿ ಯಾರನ್ನೋ ಕೇಳಿದ್ರಂತೆ ಎಲ್ಲೂ ಹುಟ್ಟಲಿಲ್ಲ ಸೊ ಕೊನೆಗೆ ಇದಾರಲ್ಲ ರೆಬಲ್ ಸ್ಟಾರ್ ಅವ್ರ ಮನೆಗೆ ಹೋದರು ಈಗ ಅಣ್ಣ ಮನೆ ಕಟ್ತಾ ಇದ್ದೀನಿ ಈಗ ಥರ ಸ್ವಲ್ಪ ದುಡ್ಡು ಬೇಕಾಗಿತ್ತು ಹಾಂ ಸರಿ ಎಷ್ಟು ಅಂದರು ಒಂದು ಐವತ್ತು ಸಾವಿರ ಅಣ್ಣ ಸರಿ ಅಶೋಕ ಐವತ್ತು ಸಾವಿರ ಒಂದು ಅವರು ಒಳಗಡೆಯಿಂದ ಐವತ್ತು ಸಾವಿರ ಕೊಟ್ಟರು ಅಣ್ಣ ಈಗ ಕೊಟ್ಟರೆ ತುಂಬ ಥ್ಯಾಂಕ್ಸು ಥ್ಯಾಂಕ್ಸ್ ತ್ಯಾಂಕ್ಸ ಸರಿ ಹೊರಡು ಅಂದರು ಇಲ್ಲ ಇಲ್ಲ ಇದಕ್ಕೆ ಬಡ್ಡಿ ಎಷ್ಟು ಕೊಡಬೇಕು ಅಂತ ಬಡ್ಡಿನ ಬಡ್ಡಿ ನೀವು ಕೊಡೋದಾದರೆ ಈ ದುಡ್ಡು ಇಟ್ಬಿಟ್ಟು ಹೋಗು ಅಲ್ಲ ಅಣ್ಣ ಒಂದು ಒಂದು ಇಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಅದು ನಾನು ಕೊಡದೇ ಕೊಡದ ಚೆನ್ನಾಗಿರಲ್ಲ ಅಂತ ನೀನು ನನಗೆ ಕೊಡಬೇಕು ತಾನೆ ಒಂದು ಕೆಲಸ ಮಾಡು ನನಗೆ ಇಂಡಸ್ಟ್ರೀಲಿ ಕೆಲಸ ಇಲ್ಲದೇ ಇದ್ದಾಗ ಆವಾಗ ನಾನು ಬರ್ತೀನಿ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬಂದಾಗ ನಾನು ಒಂದು ಹೊತ್ತು ಊಟ ಹಾಕ್ಬಿಡ್ ಸಾಕು ಅವರು ಈ ದುಡ್ಡು ಬಂತು ಅಂತ ಅಂದ್ಕೊಂಡ್ಬಿಡ್ತೀನಿ ಅದ್ರ ದುಡ್ಡುಗೆ ನೀನು ಕೊಡಲೂ ಬೇಡ ಬಡ್ಡಿಯೂ ಬೇಡ ನೀರು ತೊಗೊಂಡೋಗು ಅಂತ ಹೇಳಿದ್ರು ಅದಕ್ಕೆ ಅವ್ರ ಮನೆಗೆ ಅಂಬಿ ಸದನ ಅಂತ ಹಾಕಿದ್ದಾರೆ ಸುಧೀರ್ ಮನೆಗೆ ಹಾಂ ಈಗ ನಾನು ಹೋಗಲಿಲ್ಲ ನಾನು ಈವನ್ ಸುದೀರ್ ಸತ್ತಾಗಿ ಹೋಗಿದ್ದೆ ಆವಾಗಲೂ ಅಂಬಿ ಸದನ ಅಂತಲೇ ಇತ್ತು ಸೊ ಆ ಥರ ಸುಧೀರ್ ಅವರು ಆ ಥರ ಹೆಲ್ಪ್ ಮಾಡಿದ ವ್ಯಕ್ತಿ ನನ್ನ ಹತ್ರ ಯಾವಾಗಲೂ ದುಡ್ಡು ಕೇಳ್ತಾನೇ ಇರಲಿಲ್ಲ ಹೊರಗಡೆ ಅವ್ರು ಏನೇ ತೊಗೊಂಡ್ರು ಏನೇ ಮಾಡಿದ್ರು ಕೂಡ ನನಗೆ ಈ ಒಂದು ಈ ಈಗಿಷ್ಟು ಅಡ್ವಾನ್ಸ್ ಕೊಟ್ಬಿಡಿ ಆಮೇಲೆ ಮಧ್ಯ ಒಂದಿಷ್ಟು ಕೈ ಖರ್ಚು ಕೊಟ್ಬಿಡಿ ಆಮೇಲೆ ಇನ್ನು ಮಿಕ್ಕಿದ್ದ ನಮ್ಮ ಮನೆಯವ್ರಿಗೆ ಕೊಟ್ಬಿಡಿ ಬೇರೆ ಏನು ಮಧ್ಯಕ್ಕಿದ್ದ ದುಡ್ಡು ಕೇಳ್ತಾನೆ ಇರಲಿಲ್ಲ ಅವನ್ನ ಆ ಥರ ಅವ್ರು ಖರ್ಚು ಇರುತ್ತಲ್ಲ ಅದಕ್ಕೋಸ್ಕರ ಅಂದರೆ ಸುಧೀರ್ ಏನಂತ ಹೇಳಿದ್ರೆ ಪುಷ್ಕಳವಾಗಿ ಊಟ ಮಾಡೋರು ಊಟ ಸೂಪರ್ ಊಟ ಮಾಡೋರು ಊಟ ಟೈಮ್ ಬಂತು ಅಂದರೆ ನಾವು ಅವ್ರಿಗೆ ಊಟಕ್ಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಹುಬ್ಳಿದು ಒಂದು ಹೋಟ್ಲಿತ್ತು ಗಾಂಧಿನಗರದಲ್ಲಿ ಘಟಕಪ್ಪ ಅಂತನೇ ಏನು ಮರೆತುಬಿಟ್ಟೆ ಅವನು ಆ ಊಟದ ಹೋಟ್ಲಲ್ಲಿ ಅವನೇ ಹಸು ಗೀಸು ಎಲ್ಲ ಕಟ್ಬಿಟ್ಟು ಆ ಹಸುವಿನ ಬೆಣ್ಣೆಲ್ಲೇ ಮಲ್ಲಿ ಅಡುಗೆ ಇದ್ದಿದ್ದೆಲ್ಲ ಅಲ್ಲಿಂದ ಕ್ಯಾರಿಯರ್ ತರ್ಸವು ಅವರು ಕ್ಯಾರಿಯರ್ ತರಿಸಿದ್ರೆ ಆ ಕ್ಯಾರಿಯರು ಅವರೊಬ್ರಿಗೇನೇ ಇರ್ಬಿಟ್ಟು ಇರ್ತಿದ್ದು ಸಾಲ್ತಾ ಇರಲಿಲ್ಲ ಆ ಕ್ಯಾರಿಯರ್ ಅವ್ರಿಗೆ ಅಕಸ್ಮಾತ್ ಶೂಟಿಂಗ್ ಮುಗಿದೋಯ್ತು ಅಂತ ಹೇಳಿದ್ರೆ ಊಟದ ಟೈಮಲ್ಲಿ ಕ್ಯಾರಿಯರ್ ಬಂತು ಅಂದರೆ ಏ ನಾನು ಮನೆಗೆ ತೊಗೊಂಡೋಗ್ಬಿಟ್ಟು ಕ್ಯಾರಿಯರ್ ಆಮೇಲೆ ಕಟ್ಸ್ಕೊಡ್ತೀನಿ ಅಂತ ಕ್ಯಾರಿಯರ್ ತೊಗೊಂಡೋಗರು ಸೊ ಆ ಥರ ಮಾಡೋರು ಒಂಚೂರು ಬೇಜಾರು ಇಲ್ಲದೆ ಮಾಡೋರು ಡೇಟ್ ಅಡ್ಜಸ್ಟ್ ಮಾಡ್ಕೊಳೋರು ಅವ್ರು ಯಾವತ್ತೂ ಕೆಟ್ಟ ಹೆಸರು ತೊಗೊಂಡವರೇ ಅಲ್ಲ ಒಳ್ಳೆ ಕಲಾವಿದ ಅಂತನೇ ಇದ್ದರು ರಾಜ್ಕುಮಾರ್ ಕಾಂಪೌಂಡಲ್ಲಿ ಬೇಕಾಷ್ಟು ಚಿತ್ರಗಳು ಮಾಡಿದ್ದಾರೆ ಅವರು ನಮ್ಮ ಸಿದ್ಧಲಿಂಗಯ್ಯನವ್ರಿಗೂ ಬೇಕಾದ ಇಂಡಸ್ಟ್ರಿಗೆ ಬೇಕಾದ ವ್ಯಕ್ತಿ ಅವರು ಆದ್ದರಿಂದ ಅಷ್ಟೊಂದು ಪಿಚ್ಚರ್ ಮಾಡಿದ್ರು ಇವತ್ತಿನ ದಿವಸ ಅವ್ರು ನಮ್ಮಿಂದ ದೂರ ಆಗಿದೆ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಅವ್ರು ಸತ್ತಾಗ ಅವ್ರ ಮನೆಗೆ ಹೋಗಿದ್ದೆ ಆ ಟೈಮಲ್ಲಿ ಅಂಬಿನೂ ಕೂಡ ಬಂದಿದ್ದರು ಬಂದಾಗ ಅವರು ಸುದೀರ್ ಹೋಟೋದ್ನಲ್ಲ ಅಂತ ಏನೋ ಬೇಜಾರಿಂದನೇ ಏನೋ ಒಂದು ಸ್ವಲ್ಪ ಗುಂಡು ಹಾಕ್ಕೊಂಡ್ಬಂದುಬಿಟ್ಟಿದ್ರು ಅದು ಐ ಥಿಂಕ್ ಮೇ ಬಿ ಹಂಡ್ರೆಡ್ ಗಂಟೆನೋ ಒಂದು ಗಂಟೆನೇ ಇರಬೇಕು ಮಧ್ಯಾಹ್ನ ಆ ಟೈಮಲ್ಲಿ ಅಂಬಿ ಅಬ್ಬರ ಬಂದ ತಕ್ಷಣ ಜನಗಳು ಗಿರುಗಳು ಎಲ್ಲನೂ ಎಲ್ಲ ಗೆರಸ್ಕೊಂಡಿದ್ರು ಗೆರಾಯಿಸ್ಕೊಂಡಿದ್ರೆ ಯಾವನೂ ಒಬ್ಬ ಸುಮ್ಮನೆ ಇಲ್ಲಾರ್ದೆ ಏನಣ್ಣ ಬೆಳಗ್ಗೆ ಎದ್ದ ಬೆಳಗ್ಗೆ ಎದ್ದು ಹಾಕೊಂಬಂದು ಬಿಟ್ಟಿದ್ಯಾ ಅಂತ ಅವ್ರಿಗೆ ನೀನು ಅಕ್ಕ ಬೈದರು ಅಕ್ಕನ ಅಮ್ಮನ ಅಜ್ಜಿನ ಎಲ್ಲ ಬೈದರು ನೀನು ಕೆಲಸ ನೀನು ನೋಡ್ಕೊಂಡೋಗಿ ಬೋಳೆ ಮಗನೇ ನಾನು ಇಲ್ಲಿ ನನ್ನ ಫ್ರೆಂಡ್ ನೋಡೋಕೆ ಬಂದಿದ್ದೇನೆ ಕುಡಿದಿದ್ದೇನ ಮಾಡಿದ್ದಾನೆ ಏನು ಮಾಡಿದ್ದಾನೆ ಆಗ ಹಾಗೆ ಆ ಅಂತ ಬೈದರು ಅಕ್ಕ ಪಕ್ಕದಲ್ಲಿದ್ದೋರೆಲ್ಲ ಇವನು ಹಿಡ್ಕೊಂಡು ಬೈದರು ಸುಮ್ಮನೆ ಇರಬಾರ್ದೇನೋ ಅವ್ರಿಗೆ ಯಾಕೋ ಬಾಯಿಗೆ ನೀನು ಅವ್ರು ಏನೋ ಅವ್ರ ಫ್ರೆಂಡ್ಸ್ ಸತ್ತೋಗಿದ್ದಾನೆ ಅಂತ ಬೇಜಾರಲ್ಲಿ ಬಂದಿದ್ದರೆ ನೀನು ಕೇಳೋದು ಅಂತ ಉಗಿದು ಉಪಕಾರ ಆಗ್ಬಿಟ್ರು ಸೋ ಅಂಬಿನೇ ಅಂಬಿ ಅದು ಯಾರಿಗೇನು ಕೇರ್ ಮಾಡಲ್ಲ ಹ್ಞೂ ಹ್ಞೂ ಯಾವ ಕಲಾವಿದ ಎದುರುಗಡೆ ಇದ್ದರೂ ಸರಿ ಯಾವ ಕಲಾವಿದ ಇಲ್ಲದೆ ಇದ್ದರೂ ಸರಿ ಅವರು ಅವರೇ ಅವ್ರನ್ನ ಯಾರೂ ಬದಲಾಯ್ಸೋಕ್ಕಾಗಲ್ಲ ಅಂಬಿನೂ ಅಷ್ಟೇ ಸಿದೂರು ಸುಧೀರು ಅಷ್ಟೇ ಅವ್ರ ಹೆಂಡತಿ ಮಾಲತಿ ನಾಟಕದ ಕಂಪ್ನೀಲಿ ಇದ್ದರು ಆಮೇಲೆ ಗುಬ್ಬಿ ವೀರಣ್ಣನ ಇದರಲ್ಲಿ ಲೀಸಿಗೆ ತಗೊಂಡು ನಾಟಕದ ಎಲ್ಲ ನಡೆಸ್ತಾ ಇದ್ರು ಇವತ್ತು ನಡೆಸ್ತಾ ಇದ್ರು ಅನ್ನೋ ಗೊತ್ತಿಲ್ಲ ನನಗೆ ಈಗ ಕೊರೋನಾದಿಂದ ನಿಂತಿರೋದು ಆಮೇಲೆ ಆ ಎರಡು ಮಕ್ಕಳುಗಳು ಕೂಡ ಇವತ್ತೊಂದು ದಿವ್ಸ ಇಂಡಸ್ಟ್ರಿಯಲ್ಲಿ ದೊಡ್ಡ ಬೆಳೆದ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಇಬ್ಬರೂ ಡೈರೆಕ್ಟ್ರಾಗಿದ್ದಾರೆ ಸುದೀರ್ ಸುದೀಪ್ ಐ ಮೀನ್ ಸುಧೀರ್ ಸುಧೀರ್ ಪಿಚ್ಚರ್ ಎರಡು ಮಾಡಿದಾರಬೇಕು ಅಂತ ಕಾಣಿಸುತ್ತೆ ನಂದು ಕಿಶೋರು ಇವ್ನು ಏನು ಮಾಡಿದ್ದಾರೆ ಈಗೊಂದು ಪಿಚ್ಚರ್ ಮಾಡ್ತಾಯಿ ಒಂದು ಸೊ ಇಬ್ಬರು ಮಕ್ಕಳುಗಳು ಕೂಡ ಸುದೀರ್ಗೆ ಚೆನ್ನಾಗಿ ಬಂದಿದ್ದಾರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಇವ್ರು ಸುದೀರ್ ಮಕ್ಕಳು ಅಂತ ಆ ಬಾಡಿಗೆ ಗಿಡ ಎಲ್ಲ ಹಂಗೆ ಇದೆ ಸೊ ಒಂದು ರೀತಿ ಇಬ್ಬರು ಮಕ್ಕಳನ್ನು ಕೂಡ ಇಂಡಸ್ಟ್ರೀಲಿ ರೆಕಗ್ನೈಸ್ ಆಗ್ತಾಯಿದೆ ಇವತ್ತು ಆ ಹೆಸರಲ್ಲೇ ಸುಧೀರ್ ಕೂಡ ಇದ್ದೇ ಇದ್ದಾರೆ ಅದರಲ್ಲಿ ಸೊ ತರುಣ್ ಸುಧೀರ್ ಇನ್ನೋದು ಸೊ ಆ ಥರ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಬೆಳೆದು ಬಂದಿದ್ದಾರೆ ಸುಧೀರಿಂದ ಒಂದು ರೀತಿ ಚಿತ್ರರಂಗಕ್ಕೆ ಕೊಡುಗೆನೂ ಸಿಕ್ಕಿದೆ ಅಂತ ಹೇಳ್ಬೋದು ಅವರು ಎರಡು ಮಕ್ಳುಗಳು ಅವ್ರ ಮನೆಯವರು ನಾಟಕ ಕಂಪ್ನಿಗೆ ಎಲ್ಲೇ ಹೋಗಿದ್ದರೂ ಕೂಡ ನಮ್ಮ ಡೇಟ್ ಇದೆ ಅಂದರೆ ಕಷ್ಟಪಟ್ಟು ಕಾಲ್ ಮಾಡಿಕೊಂಡು ಇದು ಮಾಡೋ ಅವ್ರು ಹೆಂಗೆ ಅಂತ ಹೇಳಿದ್ರೆ ಅವರು ಕಾರ್ ಇಟ್ಕೊಂಡಿರೋರು ಆ ಕಾರಲ್ಲಿ ರಾತ್ರಿ ರಾತ್ರಿಯೆಲ್ಲ ಪ್ರಯಾಣ ಮಾಡೋರು ಆ ಡ್ರೈವರ್ ಒಬ್ಬ ಇರೋನು ರಾತ್ರಿ ಹತ್ರ ಪ್ರಯಾಣ ಮಾಡಿ ನಮ್ಮ ಬೆಳಗ್ಗೆ ಶೂಟಿಂಗ್ ಟೈಮಿಗೆ ಬಂದುಬಿಡೋರು ಹಂಗ ಮೊಬೈಲ್ ಇಬೈಲೆಲ್ಲ ಇರ್ತಿರ್ಲಿಲ್ಲವಲ್ಲ ಎಲ್ಲಿಂದ ಪೋಸ್ಟ್ ಆಫೀಸಿಂದ ಫೋನ್ ಮಾಡೋದು ಇದು ಮಾಡೋದು ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡೋರು ರಾತ್ರಿ ರಾತ್ರಿ ಪ್ರಯಾಣ ಮಾಡಿ ಬಂದಿದ್ದಾರೆ ಒಂದು ದಿವಸನೂ ಪೋಸ್ಟ್ ಬಂದು ಕೇಳಿದವ್ರೆ ಅಲ್ಲವೇ ಅಲ್ಲ ಅದು ರೈಟ್ ಆನ್ ಡಾಟ್ ಸುದೀರ್ ಕಾಲ್ ಶೀಟ್ಗೂ ಅಷ್ಟೇ ಸೊ ಆ ಥರ ಅದಕ್ಕೇ ಇಂಡಸ್ಟ್ರಿ ಅವ್ರನ್ನ ಚೆನ್ನಾಗಿ ನೋಡ್ಕೋತು ಇಂಡಸ್ಟ್ರಿಗೂ ಅವ್ರು ಸೇವೆ ಮಾಡಿದ್ರು ಆಮೇಲೆ ಇದು ಮಾಡೋದು ಮೂರು ಜನ್ಮ ಒಂದು ಖುಷಿ ಕೊಡ್ತು ಇನ್ನೊಂದು ದೊಡ್ಡ ಹಿಟ್ಟು ಮೂರು ಜನ್ಮ ಹ್ಞೂ ಹ್ಞೂ ದೊಡ್ಡ ದೊಡ್ಡ ಹಿಟ್ಟಂದ ತಕ್ಷಣ ನೂರು ದಿವಸ ಸಿಲ್ವರ್ ಜೂಬ್ಲಿ ಕೇಳಬೇಡಿ ನಾವು ಹಾಕಿದ ಕಾಸು ಮೇಡಮ್ ಮೇಲೆ ನಮಗೊಂದಿಷ್ಟು ಖರ್ಚಿಗೆ ಬಂತು ಅಂದರೆ ಅದೇ ಲಾಭ ನೆಕ್ಸ್ಟ್ ಪಿಚ್ಚರ್ಗೆ ದುಡ್ಡು ಇದ್ದ ಇರುತ್ತಲ್ಲ ನಮ್ಮ ಕ್ಯಾಪಿಟಲ್ ಕಳ್ಕೊಳ್ಳೋದೇ ಇದ್ದರೆ ಅದೇ ದೊಡ್ಡ ಅದೇ ಲಾಭ ಕ್ಯಾಪಿಟಲ್ ವಾಪಸ್ ಬರ್ತಲ್ಲ ಅದು ಅದು ಇನ್ವೆಸ್ಟ್ಮೆಂಟು ಆಮೇಲೆ ಬರುತ್ತಲ್ಲ ಆಮೇಲೂ ಬಂದಿದೆ ಅವ್ರಿಗೆ ಸೊ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ಆಮೇಲೆ ಇವತ್ತೊಂದು ದಿವಸ ನಾನು ಸಿನಿಮಾ ನೋಡಿದ್ದಕ್ಕೆ ನಾ ಅದು ಡೈರೆಕ್ಷನ್ ಮಾಡಿದ್ದಕ್ಕೆ ನನಗೆ ಸಂತೋಷ ಆಯಿತು ಸಿನಿಮಾ ಮಾಡಿದ್ದಕ್ಕೆ ಮಾಡಿದ್ದೀನಿ ಬೇಕಾ ಸರಿ ಮಾಡಿದ್ದೀನಿ ಟಿ ಕೆ ಅಂತ ಜರ್ನಲಿಸ್ಟ್ ಅವರು ಪತ್ರಕರ್ತರು ಇದರಲ್ಲಿ ಇದ್ರು ಅವರು ಚನ್ಪಟದಲ್ಲಿದ್ದರು ನಾನು ಮೈಸೂರು ಮೈಸೂರು ಬೆಂಗಳೂರು ರಸ್ತೆಯಲ್ಲೇ ಐ ಥಿಂಕ್ ಏನೋ ಒಂದು ಮೆಡಿಕಲ್ ಶಾಪೋ ಅಥವಾ ಸ್ಟೇಷನರಿ ಶಾಪೋ ಇಟ್ಕೊಂಡಿದ್ರು ಅವರು ಟಿ ಕೆ ರಾಮರಾಯ್ದು ಕೂಡ ಬಂಗಾರ ಮನುಷ್ಯ ಆಮೇಲೆ ಮೂರು ಜನ್ಮ ಆಮೇಲೆ ಇನ್ನೊಂದು ಎರಡು ಮೂರು ಪಿಚ್ಚರು ಅವ್ರದ್ದು ಆಗಿದೆ ನನಗೆ ಯಾವುದು ಅಂತ ಸರಿ ಮತ್ತೆ ನಾನು ತುಂಬ ದಿವಸ ಆಗೋಯ್ತಲ್ಲ ಒಂದೆರಡು ಮೂರು ಮಾಡಿದ್ದೀವಿ ಐ ಥಿಂಕ್ ಸಿಡು ನಕ್ಷತ್ರ ಅವ್ರದ್ದೇನೆ ಅಂತ ಕಾಣಿಸುತ್ತೆ ಸೀಡು ನಕ್ಷತ್ರ ಇನ್ನೊಂದು ಎರಡೇನೋ ಮಾಡಿದ್ರು ಆಮೇಲೆ ಅವರು ಚ ಅಲ್ಲಿಂದ ಚನ್ನಪಣದಿಂದ ಬೆಂಗಳೂರು ಶಿಫ್ಟ್ ಆದರು ಸುತ್ತ ಸ್ವಲ್ಪ ದಿವಸ ಇದ್ದು ಆಮೇಲೆ ವಯಸ್ಸಾಯಿತು ಅಂತ ಕಾಣಿಸುತ್ತೆ ದೂರ ಆದರು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಇವತ್ತಂದ್ರೆ ಟಿ ಕೆ ರಾಮರಾಯ್ ಮರ್ಯಕ್ಕಾಗದೇ ಇದ್ದು ಯಾವುದು ಅಂದರೆ ಬಂಗಾರ ಮನುಷ್ಯ ಅಷ್ಟು ಚೆನ್ನಾಗಿದೆ ಅದರಲ್ಲಿ ಅಷ್ಟು ಆ ಸೆಂಟ್ ಪಾಯಿಂಟೇ ಭಾಳ ಚೆನ್ನಾಗಿದೆ ಅದು ಅದು ಬಂಗಾರ ಮನುಷ್ಯ ಟಿ ಕೆ ರಾಮರಾಯರು ಒಂದು ಬೇಕಾಷ್ಟು ನಾವೆಲ್ಸ್ ಬರೆದಿದ್ದಾರೆ ಎಲ್ಲ ನಾವಲ್ಲು ಪಾಪ್ಯುಲರ್ಗಳು ಸಿನಿಮಾ ಆಗದೇ ಇದ್ದರೂ ಕೂಡ ಅವರು ಕಾದಂಬರಿಗಾರರು ಅಂತ ಗುರುತಿಸ್ಕೊಂಡಿದ್ದಾರೆ ಅವರು ಟಿ ಕೆ ರಾಮರಾಯರು ಅಂತಲೇ ಆಮೇಲೆ ನಾನು ಇದು ಇದೊಂಥರ ನನ್ನ ನನ್ನ ಡೈರೆಕ್ಷನಲ್ಲಿ ಇದೊಂದು ವಿಭಿನ್ನವಾಗಿತ್ತು ಮೂರು ಜನ್ಮ ಇನ್ನೊಂದು ಏನಂತ ಇನ್ನೊಂದು ಪಿಚ್ಚರ್ ಇನ್ನೊಂದೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಮೇಲಿಂದ ಮೇಲೆ ಮೇಲೆ ಹೋದ ಏಣಿ ಹತ್ತೋದಿದೆಯಲ್ಲ ಅದು ಸಾಮಾನ್ಯ ನಾನು ಅಸ್ಟೆಂಟ್ ಆಗಿದ್ದೆ ಅಸೋಸಿಯೇಟ್ ಆದೆ ಆಮೇಲೆ ಇದಾದೆ ಆದೆ ಡೈರೆಕ್ಟರ್ ಆದಮೇಲೆ ಕೂಡ ಒಂದು ಇನ್ಕ್ರಿಮೆಂಟ್ ಅಂತ ಹೇಳಿದ್ರೇನು ಸಿನಿಮಾ ತಯಾರಿ ಮಾಡೋದು ಪ್ರೊಡಕ್ಷನ್ನು ಈಗ ನಾವು ಎಲ್ಲರೂ ಕೆರಿಯರಲ್ಲಿ ಏನು ಕೆಲವರು ಕೆರಿಯರಲ್ಲಿ ಆಗಬೇಕು ಅನ್ನೋದು ಮಹದಾಸೆ ಕೆಲವರಿಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ಆಸೆ ಕೆಲವರಿಗೆ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅನ್ನೋದು ಮಹದಾಸೆ ಕೆಲವರು ಇನ್ನು ಕೆಲವರು ಸಂಗೀತಗಾರರಿಗೆ ದೊಡ್ಡ ಸಂಗೀತಗಾರರಾಗಬೇಕು ಅನ್ನೋದು ಹಾಡೋನು ಎಲ್ಲರೂ ರಫಿ ಆಗಬೇಕು ಕಿಶೋರ್ ಆಗಬೇಕು ಬಾಲಸಬ್ರಹ್ಮಣ್ಯ ಆಗಬೇಕು ಪಿ ವಿ ಆಗಬೇಕು ರಾಜ್ಕುಮಾರ್ ಆಗಬೇಕು ಅನ್ನೋದು ಆಸೆ ಅದಕ್ಕೆ ತಲುಪೋಕ್ಕೆ ಮಾಡೋಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನಾವು ಏಣಿ ಮೆಟ್ಟಲು ಹುಡುಕ್ತಾ ಇರಬೇಕು ಸಿಗ್ತಿದ್ದಂಗೆ ಇರಬೇಕು ಸೊ ಈ ಥರ ಪರಿಸ್ಥಿತಿಯಲ್ಲಿ ನಾನು ಮೂರು ಮಜಲ್ ನೋಡಾಗಿತ್ತು ಒಂದು ಬ್ಯಾಲೆನ್ಸ್ ಇತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ರೀತಿ ನಾನು ಅನ್ಕೋತಾ ಇದ್ದೆ ಆದರೆ ಅನ್ಕೊಳಕ್ಕೆ ತಕ್ಕಾಗಿ ಮೂಲಧನ ಇರ್ತಿರ್ಲಿಲ್ಲ ಕ್ಯಾಪಿಟಲ್ ಇಲ್ಲ ಕ್ಯಾಪಿಟಲ್ ಇಲ್ಲದಾಗ ಏನು ಮಾಡೋದು ಸಾಲ ಸೋಲತಂದು ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅಂಬರೀಷ್ ಅವರು ನಾಲ್ಕು ಸತಿ ಹೇಳಿದ್ದಾರೆ ನನಗೆ ನೀ ಪ್ರೊಡ್ಯೂಸ್ ಮಾಡು ನಿನಗೆ ಬೇಕಾದ ಫುಲ್ ಫೈನಾನ್ಸ್ ನಾನು ಕೊಡ್ತೀನಿ ದುಡ್ಡು ಕೊಡ್ತೀನಿ ನೀನು ನಾನು ಪಾರ್ಟ್ ಮಾಡಬೇಕಾ ನನ್ನ ಪಾರ್ಟ್ ಇದ್ದರೆ ಕೊಡು ಪಾರ್ಟ್ ಇಲ್ಲ ಅಂದರೆ ನಾನು ಪಾರ್ಟ್ ಮಾಡಲ್ಲ ನಾನು ಇದರಲ್ಲಿ ಇರ್ತೀನಿ ಹಿಂದುಗಡೆ ಇರ್ತೀನಿ ನಿನಗೆ ಏನು ಬೇಕೋ ದುಡ್ಡೆಲ್ಲ ಸಪ್ಲೈ ಮಾಡಿಕೊಡ್ತೀನಿ ಎಲ್ಲಿ ಸೆಟ್ ಆಗ್ತೀಯೋ ಹಾಕಿಸ್ಕೊಡ್ತೀನಿ ಆಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಡ್ತೀನಿ ನೀ ಏನು ಯೋಚನೆ ಮಾಡೋ ಸಿನಿಮಾ ಮಾಡು ಪ್ರೊಡ್ಯೂ ನನಗೆ ಹೇಳಿದ್ರು ನಾನು ನಾನು ಹೇಳಿದೆ ಅಂಬಿ ಚೆನ್ನಾಗಿರಲ್ಲ ಅಂಬಿ ಒಬ್ಬರು ಕೊಡ್ತಾರೆ ಅಂತ ನನ್ನ ಕೈ ನೀಡೋದು ಚೆನ್ನಾಗಿರಲ್ಲ ನಮ್ಮ ಹತ್ರನೂ ಏನಾದ್ರು ಇರಬೇಕು ನಮ್ಮ ಜೋಬೇ ತೂತಾಗಿದ್ಮೇಲೆ ಅದು ಚೆನ್ನಾಗಿರಲ್ಲ ನಂಗೆ ಬೇಡ ಅಂತ ಅವನು ಎರಡು ಮೂರು ಸರ್ತಿ ಹೇಳ್ದಾಗಲೂ ಬಿಟ್ಬಿಟ್ಟಿದ್ದಾನೆ ನನ್ನ ಹೆಂಡ್ತಿಗೂ ಕೂಡ ಕರೆದು ಹೇಳಿದಾರೆ ನೋಡಮ್ಮ ನಿನ್ನ ಗಂಡನ ಬುದ್ಧಿನೇ ಇಲ್ಲ ನಾನೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂದರು ಸಿನಿಮಾ ಅಂದ್ರೆ ಅವ್ನು ಮಾಡಲ್ಲ ಅಂತಾನೆ ನೀನು ಹೇಳಮ್ಮ ನೀನಾರುವೆ ಅಂತ ನನ್ನ ಹೆಂಡತಿ ಕೂಡ ಹೇಳಿದರು ಅವರು ನನಗೆ ಹಂಗೆ ನಂಗೆ ಇಷ್ಟ ಇಲ್ಲ ಯಾಕೆ ಅಂತ ಹೇಳಿದ್ರೆ ಓಹ್ ನಿಜವಾಲು ಅವ್ರು ಕೊಡ್ತಾರೆ ಅಂತ ನಾವು ಕೈ ಹಿಂಗೆ ಅನ್ನಬಾರ್ದು ನಮ್ಮದು ಏನಾದ್ರು ಇರಬೇಕು ಅಂತ ನಾನು ಬಿಟ್ಬಿಟ್ಟಿದ್ದೆ ಆಮೇಲೆ ಕೊನೆಗೆ ಮಾಡಬೇಕು ಅಂತಾಯ್ತು ಇನ್ನೊಂದು ಏನು ಅಂದರೆ ನಾನು ಡೈರೆಕ್ಟರ್ ಆಗಿದ್ದಾಗ ದೊಡ್ಡ ಕ್ಯಾಮ್ರಾಮನ್ ಜೊತೆ ವರ್ಕ್ ಮಾಡ್ತಾ ಇದ್ದೆ ನಾನು ಯಾರದು ರಾಜಾರಾಮ್ ಅವರು ರಾಜಾರಾಮ್ ದೊಡ್ಡ ಕ್ಯಾಮ್ರಾಮನ್ ಅವರು ಅವ್ರಿಗೆ ಬಂಗಾರದ ಮನುಷ್ಯ ಆಮೇಲೆ ಭೂತಾಯನ ಮಗ ಅಯ್ಯು ಆಮೇಲೆ ಹಣ್ಣೆಲೆ ಅದು ಶಾ ಶ ಅದು ತುಂಬ ಪಿಚ್ಚರ್ಗಳು ಮಾಡಿದ್ದಾರೆ ಅಣ್ಣವರು ಎಲ್ಲಿ ಅಂದರೆ ನಾ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ನೋಡಿದವರು ಅಸ್ಟೆಂಟ್ ಡೈರೆಕ್ಟ್ರಾಗಿ ನೋಡಿದವರು ಡೈರೆಕ್ಟ್ರಾಗಿ ನೋಡಿದ್ರು ನಾನು ಕೇಳಿದೆ ರಾಜಾರಾಮ್ಗೆ ನಾನು ಡೈರೆಕ್ಷನ್ ಮಾಡಿದ್ರೆ ನೀವು ಕ್ಯಾಮ್ರಾ ಮಾಡ್ತೀರಾ ಅಂತ ಹಾಂ ಯಾಕೆಂದ್ರೆ ಅವ್ರು ದೊಡ್ಡ ಕ್ಯಾಮ್ರಾಮನವರು ಎಮ್ ಜಿ ರಾಮಚಂದ್ರನ್ ಫೋಟೋಗ್ರಾಫ್ ಮಾಡಿದವರು ಆಮೇಲೆ ಅಣ್ಣವ್ರು ಬಹಳ ಮರ್ಯಾದೆ ಕೊಡ್ತಾ ಇದ್ದವರು ಬೇರೆ ಎಲ್ಲನೂ ಅಣ್ಣ ರಾಜಾರಾಮ್ಗೆ ಈ ಯೂಸ್ ಟು ಗೆಟ್ ರೆಸ್ಪೆಕ್ಟ್ ಆ್ಯಂಡ್ ಕಮ್ಯಾಂಡ್ ರೆಸ್ಪೆಕ್ಟ್ ಅನ್ನೋರು ಅವರು ಹಂಗಿರೋದು ಅದು ಅವರು ಹೈಟು ಪರ್ಸ್ನಾಲ್ಟಿ ಅವ್ರ ಕೆಲಸ ಯಾರೂ ಬಾಲ ಬಿತ್ತಿರಲ್ಲ ರೆಡಿ ತಾನೆ ಯಾರೂ ಕೇಳ್ತಾನೆ ಇರಲಿಲ್ಲ ಅಂತ ನಾನೊಬ್ಬನೇ ರೆಡಿಗಿಡಿಯೆಲ್ಲ ಕೇಳೋನು ಸೊ ಆದ್ದರಿಂದನೇ ನನ್ನ ಜೊತೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದನೇ ನಮ್ಮಿಬ್ಬರ ಜೀವನ ಪಯಣದಲ್ಲಿ ಐ ಥಿಂಕ್ ಇಪ್ಪತ್ತಾರು ಮೂವತ್ತ್ಮೂರು ಪಿಕ್ಚರ್ ಏನೋ ಅವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಡೈರ ಫೋಟೋಗ್ರಫಿ ಆಮೇಲೆ ನನ್ನ ಜೊತೆ ಸಿನಿ ಪಯಣದಲ್ಲಿ ರಾಜನ್ ನಾಗೇಂದ್ರ ಅವರು ಇಪ್ಪತ್ತಾರು ಸಿನಿಮಾ ಕೆಲಸ ಮಾಡಿದ್ದಾರೆ ರಾಜ ಭಾರ್ಗವ ಅಂದರೆ ರಾಜಾರಾಮ್ ರಾಜನ್ ನಾಗೇಂದ್ರ ಅದು ಅಷ್ಟೇ ಅದು ಗೋಸ್ ಅಂಡರ್ಸ್ಟ್ಯಾಂಡಿಂಗ್ ವಿಥೌಟ್ ಅಂಡರ್ಸ್ಟ್ಯಾಂಡ್ ಸೊ ಈ ಥರ ನಾವಿಬ್ಬರು ಸೇರ್ಕೊಂಡು ಪಿಚ್ಚರ್ ಮಾಡೋಣ ಅಂತ ಅಂದ್ಕೊಂಡ್ರು ನನ್ನ ಹತ್ರ ಏನೂ ದುಡ್ಡಿರಲಿಲ್ಲ ಸರಿ ಏನು ಮಾಡೋಣ ಶುರು ಮಾಡೋಣ ಅಂತ ಒಂದು ಸಬ್ಜೆಕ್ಟ್ನ ತೊಗೊಂಡು ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಸಬ್ಜೆಕ್ಟ್ ತೊಗೊಂಡು ಆ ಸಬ್ಜೆಕ್ಟ್ನ ಬರ್ಸೋದು ನಾವು ಮಲಯಾಳಂ ಸಬ್ಜೆಕ್ಟು ಅದಕ್ಕೆ ರೂಪುರೇಷೆ ಎಲ್ಲ ಬೇರೆ ಥರ ಕೊಟ್ಟು ಅದು ಮಲಯಾಳಂ ನಮ್ಮ ಕನ್ನಡೀಕರಣಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿಸಿ ಅದನ್ನು ಒಂದು ಸಾಪ್ತಾಹಿಕವಾಗಿ ತರಂಗದಲ್ಲಿ ವೇಣುವರು ಬರೆದರು ಬೇಸದೇ ಅದು ತುಂಬ ಪಾಪ್ಯುಲರ್ ಆಯಿತು ಸೊ ಅದನ್ನು ಸಿನಿಮಾ ಮಾಡೋಕ್ಕೆ ಕತೆಯಾಗಿ ಸೆಲೆಕ್ಟ್ ಮಾಡಿ ಮಾಡಿದ್ವು ಸೊ ಪ್ರಾರಂಭದಲ್ಲಿ ಒಂದು ಹನ್ನೆರಡು ಸಾವಿರ ಇಟ್ಟು ಶುರು ಮಾಡಿತ್ತು ಆ ಹನ್ನೆರಡು ಸಾವಿರನೂ ಅಣ್ಣವರೇ ಕೊಟ್ಟಿತ್ತು ರಾಜಾರಾಮ್ ಸರ್ ಕೊಟ್ಟಿತ್ತು ಸರಿ ಅದು ಮಾಡಿದ್ವು ಶುರು ಮಾಡ್ದು ಆಮೇಲೆ ಒಂಥರ ಕಥೆನೂ ಚೆನ್ನಾಗಿದೆ ಯಂಗ್ ಜನ್ರೇಷನ್ನು ಆಮೇಲೆ ದೊಡ್ಡ ಜಡ್ಜಾಗೇ ಆರತಿ ಆಮೇಲೆ ದೊಡ್ಡ ಕ ಇದು ಪೊಲೀಸ್ ಆಫೀಸರು ಇವನು ಪ್ರಭಾಕರು ಅವ್ರಿಗೆ ಮಗ ಶ್ರೀಧರರು ಒಂಥರ ಅಲ್ಲಿ ಯಂಗ್ ಯಂಗ್ ಬ್ಯಾಚ್ ಆಫ್ ಆರ್ಟಿಸ್ಟ್ ಇದ್ದಾರೆ ಯೂತ್ ಕಲಾವಿದರು ಯುವ ಕಲಾವಿದರು ಅದರಲ್ಲಿ ಶ್ರೀಧರರು ವಿಶ್ವಜೇತ ವಿಜಯ ಕಾಶಿ ರಮೇಶ್ ಭಟ್ಟು ಆಮೇಲೆ ಸರೋಜ ಒಂದು ಒಂದು ಎ ಸೆಟ್ ಆಫ್ ನ್ಯೂ ಆರ್ಟಿಸ್ಟ್ ಅದನ್ನೆಲ್ಲ ಇಟ್ಕೊಂಡು ಅವ್ರ ಪ್ರೇಮದ ಕತೆ ಅವ್ರ ಕಾಲೇಜ್ದು ಅದೆಲ್ಲ ಬಹಳ ಮಜವಾಗಿದೆ ಅದು ಸುತ್ತ ಹೆಣ್ದಿರೋದು ಜೊತೆಗೆ ಈ ಜಡ್ಜ್ ತಾಯಿ ಅವನೊಬ್ಬ ದೊಡ್ಡ ಆಫೀಸರು ಸೊ ಇಷ್ಟೆಲ್ಲ ಕತೆ ಇದೆ ಅದು ಅದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಹೆಣೆದಿರೋ ಕಥೆ ಅದು ಅದು ಮಾರ್ಚುರಿ ಅಂತ ಅದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಪಿಚ್ಚರ್ಗಳೆಲ್ಲ ಅಲ್ಲಿದೋ ಇಲ್ಲಿದೋ ಇಲ್ಲಿದೋ ಅಲ್ಲೆಲ್ಲನೂ ಸೇರೇ ಅವರು ಮಾಡಿರೋದು ಇಲ್ಲಿ ಅದಕ್ಕೆ ಹೆಸರು ಪ್ರೀತಿ ವಾತ್ಸಲ್ಯ ಅಂತ ಇಟ್ಟು ಯಾಕೆಂದ್ರೆ ಹೇಳಿದ್ರೆ ಒಂದು ತಾಯಿ ಮಕ್ಕಳ ಪ್ರೀತಿ ವಾತ್ಸಲ್ಯ ಅಥವಾ ಏನು ತಂದೆ ಇದು ಅನ್ಬೋದ ಸೊ ಈ ಥರ ಎಲ್ಲ ಇರುತ್ತೆ ಆ ಥರದಲ್ಲಿ ಏನು ಅಂತ ಹೇಳಿದ್ರೆ ಕ ಏನೋ ವೈಮನಸ್ಸದಿಂದ ಗಂಡ ಹೆಂಡತಿ ಇಬ್ಬರು ಬೇರೆ ಆಗ್ಬಿಟ್ಟಿರ್ತಾರೆ ಸೊ ಹೆಂಡತಿ ಜೊತೆ ಮಗ ಇರ್ತಾನೆ ಅವನು ಬೇರೆ ದೊಡ್ಡ ಆಫೀಸರ್ ಆಗ್ಬಿಟ್ಟಿರ್ತಾನೆ ಇದು ಇದು ದೊಡ್ಡವ್ರ ಕತೆ ಚಿಕ್ಕವ್ರ ಕಥೆಲ್ಲ ಈ ಥರ ಕಾಲೇಜು ಗಿಲೇಜು ಈ ಥರದ್ದು ಇದರಲ್ಲಿ ಮಾಡ್ರ್ರು ಗಿರ್ಡ್ರು ಸ್ಮಗ್ಲಿಂಗು ಕಮರ್ಷಿಯಲ್ ಪಾಯಿಂಟ್ಸ್ ಎಲ್ಲ ಇದ್ದೇ ಇದೆ ಇದರಲ್ಲೂ ಕೂಡ ಸೊ ರಿಲೀಸು ರಿಲೀಸು ಒಂದು ಮೂರು ಜನ್ಮ ಯಾರು ರಿಲೀಸ್ ಮಾಡಿದ್ರು ರಜಸ್ಸು ಕಂಬೈನ್ಸ್ ಅಂತ ಅವರೇನೇ ಇದಕ್ಕೆ ಡಿಸ್ಟ್ರಿಬ್ಯೂಟ್ರ್ಗಳು ರಿಲೀಸ್ ಮಾಡಿದ್ರು ರಿಲೀಸ್ ಆಯಿತು ಕಾರಣ ಯಾಕೆ ನಾನು ಪ್ರಭಾಕರ್ ಆರತಿನೇ ಇದಕ್ಕೆ ಹಾಕಿದ್ದು ಅಂತ ಹೇಳಿದ್ರೆ ಮಾತೃ ಮಾತೃಭಾಗ್ಯನ ಮಾತೃ ಒಂದು ಮಾಡಿದ್ರು ಚಂದ್ರಶೇಖರ್ ಶರ್ಮಾ ಡೈರೆಕ್ಟ್ ಮಾಡಿದ್ದು ಆರತಿ ಪ್ರಭಾಕರ್ ಮಾಡಿದ್ದು ಸೂಪರ್ ಹಿಟ್ ಬಾಗ್ ಭಾಗ್ಯ ಭಾಗ್ಯ ಅಂತ ಏನೋ ಬರುತ್ತೆ ಅದು ಇಪ್ ನೂ ಇಪ್ಪತ್ತೈದು ಹೋಯ್ತು ಅದು ಪ್ರಭಾಕರ್ ಆರತಿ ಪೇರ್ ಫಸ್ಟ್ ಪಿಕ್ಚರ್ ಟ್ವೆಂಟಿ ಫೈವ್ ವೀಕ್ಸ್ ಹೋಯ್ತು ಸೊ ಆ ಪಾಪ್ಯುಲರ್ ಪೇರ್ ಅಲ್ವಾ ಅದಕ್ಕೆ ರಿಪೀಟ್ ಮಾಡಿದೆ ನಾನು ಈ ಪಿಕ್ಚರ್ ಮಾಡುವಾಗ ಏನಾಯಿತು ಅಂತ ಹೇಳಿದ್ರೆ ನಾನು ನಾವೆಲ್ಲ ಅಂದ್ಕೊಂಡು ಆರತಿ ಅವ್ರಿಗೆ ಭಾಳ ಕಮ್ಮಿ ಸಂಭಾವನೆಗೆ ಬರ್ತಾರೆ ಅಂದ್ಕೊಂಬಿಟ್ಟು ನಾವು ಏನೋ ಮೂವತ್ತೈದು ನಲ್ವತ್ತು ಅಂತ ಅವ್ರ ಪ ಅವ್ರಿಗೆ ಹೆಸರಲ್ಲಿ ಬರ್ಕೊಂಡಿತ್ತು ಆಮೇಲೆ ಪಿಚ್ಚರ್ ಶುರು ಆದಾಗ ಇನ್ನೇನು ನಾಡಿದ್ದು ಶೂಟಿಂಗ್ ಅನ್ನುವಾಗ ಎರಡು ದಿವಸ ಶೂಟಿಂಗ್ ಆಗೋಗ್ಬಿಟ್ಟಿತ್ತು ಆವಾಗ ಇವ್ರನ್ನ ಕೇಳಿದ್ದಾಯ್ತು ಆ ಆರತಿನ ಆರತಿಗೆ ಡೇಟ್ ಹೇಳಿ ಕಳಿಸೋದು ಹೇಳಿ ಕಳಿಸದೆ ಇಲ್ಲ ಬಾ ಇದು ಭಾರ್ಗವ್ರ ಸ್ವ ಬರೇಳಿ ಅಂತಂದ್ರು ನಾನು ಅವ್ರು ಬಂದು ಮ್ಯಾನೇಜರ್ ಕೇಳಿದೆ ಈ ಥರ ಅಂತ ನಾನು ಶೂಟಿಂಗ್ ನಡೀತಾ ಇತ್ತು ಅವ್ನು ಹೇಳಿದ ಶೂಟಿಂಗ್ ನಡೀತಾ ಇದೆ ಏನು ವಿಷಯ ಕೇಳ್ಕೊಂಬನ್ನಿ ಅಂತ ಇಲ್ಲ ಅವರು ರೆಮ್ಯುನೇಷನ್ ಕೇಳಿದ್ರು ಎಷ್ಟು ಅಂತ ಕೇಳಿ ಅವು ಒಂದು ಲಕ್ಷ ರೂಪಾಯಿ ಕೇಳಿದ್ರು ಸರ್ ಅಂದರು ನಾವು ಎಲ್ಲ ಮೂವತ್ತು ನಲ್ವತ್ತರಲ್ಲಿ ಇದ್ದು ಒಂದು ಲಕ್ಷ ಒಂದು ಅರವತ್ತು ಸಾವಿರ ಇಸ್ ಎ ಬಿಗ್ ಒನ್ ನಮ್ಮ ಹತ್ರ ಏನೂ ಇಲ್ಲವೇ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಏನು ಇಲ್ಲದೇ ಇದ್ದವ್ರ ಹತ್ರ ಅರವತ್ತು ಲಕ್ಷ ಅರವತ್ತು ಸಾವಿರ ಹೆಂಗೆ ಕೊಡೋಕ್ಕಾಗುತ್ತೆ ಎಕ್ಸ್ಟ್ರಾ ಆಮೇಲೆ ಶೂಟಿಂಗ್ ಶುರು ಆಗೋಗಿದೆ ಪೇಪರಲ್ಲಿ ಗೀಪರ್ ಪರಲ್ಲಿ ಎಲ್ಲಾದ್ರಲ್ಲೂ ಆರತಿ ಪ್ರಭಾಕರ್ ಪೇರ್ ರಿಪೀಟ್ ಆಗೋಯ್ತು ಅಂತ ಬರೆದ್ಬಿಟ್ಟಿದ್ದಾರೆ ಯಾರು ಸೊ ಅವ್ರು ಇಲ್ಲದೆ ಇದ್ರೆ ಹೆಂಗೆ ಚೆನ್ನಾಗಿರಲ್ವಲ್ಲ ಅಂದ್ಬಿಟ್ಟು ಹಾಂ ಸರಿ ಆಗಲಿ ಬಿಡಿ ನಾನು ಹೇಳಿದೆ ರಾಜಾರಾಮ್ ಸರ್ಗೆ ಏನು ಮಾಡೋಕ್ಕಾಗಲ್ಲ ಹೆಂಗಾಗುತ್ತೋ ನೋಡೋಣ ಬೇರೆ ಏನಾಗುತ್ತೋ ಕಥೆನೋ ಎಲ್ಲಿ ಖರ್ಚು ಕಮ್ಮಿ ಆಗುತ್ತೋ ಏನಾಗುತ್ತೋ ಸಾಲ ಸಾಲನ ಮಾಡಿ ಪಿಕ್ಚರ್ ಮಾಡ್ಬೋಣ ಅಂತ ಸರಿ ಹಾಂ ಅಂತ ಹೇಳ್ದೆ ಆಮೇಲೆ ಅಲ್ಲಾಗ ಏನು ಬಂತು ಆರತಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಕೊಡಿ ಅಂತ ಮ್ಯಾನೇಜರ್ ಕೈಲಿ ಹೇಳಿಸಿದ್ರು ತೊಂಬತ್ತಕ್ಕ ಆಯಿತು ಆಮೇಲೆ ಸ್ವಲ್ಪ ದಿವಸ ಶೂಟಿಂಗ್ ಇದೆಲ್ಲ ಮಾಡಿದ್ಮೇಲೆ ನಮ್ಮ ನೋಡೋ ಸ್ಟೈಲು ಮಾಡೋ ರೀತಿ ಎಲ್ಲ ನೋಡಿದ ಮೇಲೆ ಭಾರ್ಗವ್ ಅಂದರು ಹೇಳಿ ಮೇಡಮ್ ಹೇಳಿ ಹೇಳಿ ಆರ್ತೀವ್ರೆ ಅಂದೆ ನಿಮ್ಗೊಂದು ಸಂತೋಷದ ನ್ಯೂಸ್ ಗುಡ್ ನ್ಯೂಸ್ ಅಂದರು ಏನು ಅಂದೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ಕೊಡಿ ಎಪ್ಪತ್ತೈದು ಕೊಡಿ ಸಾಕು ಅಂದರು ನಂಗೆ ತುಂಬ ಸಂತೋಷ ಆಯಿತು ತೊಂಬತ್ತಕ್ಕ ಒಪ್ಕೊಂಡಿದ್ದವರು ಇದ್ದ ಇದ್ದಕ್ಕಿದ್ದಂಗೆ ಇನ್ನೂ ಇಪ್ಪತ್ತು ಕಮ್ಮಿ ಮಾಡಿದ್ರಲ್ಲ ಎಪ್ಪತ್ತು ಆಯಿತು ಅಂತ ಹೇಳಿದೆ ಸೊ ಅಷ್ಟಕ್ಕೇನೆ ನಾವು ಒಪ್ಕೊಂಡು ಅಷ್ಟು ಕೊಟ್ಬಿಟ್ಟೆ ಸೊ ಒಂದು ರೀತಿ ಬಿಗಿನಿಂಗಲ್ಲೇ ಒಂದು ದೊಡ್ಡ ಶಾಕ್ ಆಗೋಯ್ತು ಸೊ ನಾನು ಹೇಳಿದೆ ಮೂರು ಜನ್ಮದವರೆ ತೊಗೊಂಡ್ರು ಈ ಸಿನಿಮಾನ ಅಂತ ಅಲ್ಲಿ ನಾನು ಕೆಲಸ ಮಾಡಿದ್ದು ನೋಡಿದೆ ಸ್ವಂತ ಪಿಕ್ಚರು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಯಾವುದು ಮಾಡಿದ್ರು ಖರ್ಚು ಲೆಕ್ಕಾಚಾರದಲ್ಲೇ ಇರಬೇಕು ಇವತ್ತೇನ್ ತೊಗೊಂಡ್ರು ಕೂಡ ಸಾಯಂಕಾಲ ಆಗೋತ್ರೆ ಲೆಕ್ಕ ಬರೆದಿರ್ತೇನೆ ಇವತ್ತು ಬರ ಮಾಡ್ತಾರೆ ಅವ್ರು ಮಾತಾಡ್ತಾರೆ ಅದು ದೊಡ್ಡದು ಇದದು ಅಡ್ವಟೈಸ್ಮೆಂಟ್ಗಳಿದು ಸೊ ಇವರೆಲ್ಲ ಪಾಪ್ಯುಲರ್ ಆಗಿದ್ದರಿಂದ ಇವ್ರ ವಾಯ್ಸ್ಗಳಲ್ಲಿ ಇವತ್ತು ಕೂಡ ಆ ವಾಯ್ಸ್ನ ಜ್ಞಾಪಕ ಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಆಟ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು